ಹೇಳಬಹುದು. ಅದು ಅನೇಕ ರುಚಿಗಳನ್ನು ಆಸಕ್ತಿಗಳನ್ನು ಮೀಟ್ ಮಾಡುತ್ತೆ, ಅದರಿಂದಾಗಿ ಅದು ಉಳಿಯುತ್ತೆ. ಯಾವುದೇ ಒಂದು ವ್ಯವಸ್ಥೆ ತುಂಬ ಜನರಿಗೆ ಒಟ್ಟಿಗೆ ಸ್ಪಂದಿಸಿದರೆ ತುಂಬ ಜನರು ತುಂಬ ರೀತಿಯ ರುಚಿಗಳಿಗೆ ಅದು ಉಳ್ಕೊಳ್ಳುತ್ತೆ. ಕಾಳಿದಾಸ ನಾಟ್ಯವನ್ನು ಅಂದರೆ ಥಿಯೇಟ್ರನ್ನ ಏಕಂ ಸಮಾರಾಧನಂ ಭಿನ್ನ ರುಚಿಯರ್ಜನಸ್ಯ ಅಂತಂದ. ಯೂನಿವರ್ಸಲ್ ಎಂಟರ್ಟೈನ್ಮೆಂಟ್ ಅಂತ ಈಗ ಫಿಲ್ಮ್ ಹಾಗೆ ಇದೆ ಅಂತ. ಯೂನಿವರ್ಸಲ್ ಎಂಟರ್ಟೈನ್ಮೆಂಟನ್ನು ಮೀಡಿಯಂ ಬದಲಾಗ್ಬೋದು. ಯೂನಿವರ್ಸಲ್ ಎಂಟರ್ಟೈನ್ಮೆಂಟ್ ಅನ್ನುವಂಥ ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಅದು ಬದಲಾಗೋದಿಲ್ಲ. ಹಿಂದೆ ರಂಗಭೂಮಿ ಇತ್ತು, ಇವಾಗ ಸಿನಿಮಾ ಇದೆ, ಮತ್ತು ಮುಂದೆ ಏನು ಬರುತ್ತೋ ಗೊತ್ತಿಲ್ಲ. ಆ ಥರ ದೇವಸ್ಥಾನ ಒಂದು ರೀತಿ ಮ್ಯೂಸಿಯಂ, ಲಿವಿಂಗ್ ಮ್ಯೂಸಿಯಂ ಆಗಿರುತ್ತೆ. ಒಂದು ರೀತಿ ಕಾಂಗ್ರಿಗೇಷನ್, ಸಾಮೂಹಿಕವಾಗಿ ಜನ ಬಂದು ಸೇರೋದಕ್ಕೆಲ್ಲ ಆಗುತ್ತೆ. ಹಿಂದೆ ದೇವಸ್ಥಾನಗಳಲ್ಲೇ ಮದುವೆ ಎಲ್ಲ ಮಾಡ್ತಾಯಿದ್ರು. ನಮ್ಮ ಹಳ್ಳಿಗಳಲ್ಲೆಲ್ಲ ದೇವಸ್ಥಾನದಲ್ಲಿ ಮದುವೆ ಮಾಡಿ ಊರ ಬೀದಿಯಲ್ಲೆಲ್ಲ ಎಲೆ ಹಾಕ್ತಾಯಿದ್ರು. ಹೀಗೆ ನಡೀತಾ ಇತ್ತು. ಒಂದು ಜನ ಪ್ರಯೋಜನಕ್ಕೇನು ಬೇಕು ಅಂತ ಆ ಥರದ್ದೆಲ್ಲ ಇರುತ್ತಲ್ಲ, ಅದು ಅಷ್ಟು ಸೇರಿಕೊಳ್ಳುತ್ತೆ. ಮತ್ತು ಅದರ ಮೆಟಾಫಿಸಿಕ್ಸ್ ತುಂಬಾ ಇದೆ. ಆಮೇಲೆ ಅಲ್ಲಿ ನೃತ್ಯ, ಗೀತ, ಸಂಗೀತ ಈ ಥರ ನಡೀತಾ ಇದ್ದವು. ಮತ್ತು ಎಕನಾಮಿಕ್ಸಿಗೆ ಬೇಕಾದಷ್ಟಿತ್ತು. ಆಲಯಾಶ್ರಿತ ಗ್ರಾಮ, ಗ್ರಾಮಾಶ್ರಿತ ಆಲಯ ಅಂತೆಲ್ಲ ಇರ್ತಾ ಇದ್ವು. ಒಂದು ದೇವಸ್ಥಾನಕ್ಕೆ ಇಷ್ಟೆಲ್ಲ ಪುದುಬಟ್ಟು ಅದು ಇದು ಅಂತೆಲ್ಲ ಕೊಡ್ತಾ ಇದ್ವು. ಶಾಸನಗಳೆಲ್ಲ ಇವೆ. ಈಗ ಮೇಲುಕೋಟೆ ಅಂಥದ್ದು ಆ ಇಡೀ ಊರೇ ದೇವಸ್ಥಾನದ ಮೇಲೆ ನಿಂತಿರುತ್ತೆ. ಅದರ ಎಕನಾಮಿಕ್ಸ್, ಈಗ ತಿರುಪತಿ ಇದೆಯಲ್ಲ, ಇಟ್ಸ್ ಎ ಟೆಂಪಲ್ ಟೌನ್ ಅಂತೀವಿ. ಇಡೀ ಊರು ಆ ದೊಡ್ಡ ವ್ಯವಸ್ಥೆನೇ ಆ ದೇವಸ್ಥಾನದ ಮೇಲೆ ನಿಂತಿರುತ್ತೆ. ಹಾಗೆಲ್ಲ ಒಂದು ಹೂಮಾಲೆ ಕಟ್ಟೋರಿಗೆ ಇಷ್ಟು, ಮತ್ತು ಮೇಳ ಓದೋರಿಗಿಷ್ಟು, ಅಡುಗೆ ಮಾಡೋರಿಗಿಷ್ಟು ಅಂತೆಲ್ಲ ದಾನಗಳೆಲ್ಲ ಕೊಟ್ಟು ಶಾಸನಗಳೆಲ್ಲ ಮಾಡಿರ್ತಾ ಇದ್ರು. ಹೀಗೆ ಇಡೀ ಸಮಾಜ ಅದ್ರ ಮೇಲೆ ಬದುಕ್ತಾ ಇತ್ತು. ಮತ್ತು ಇನ್ನೂ ಒಂದು ಏನಂದರೆ, ನಂಬಿಕೆ ಇದೆಯಲ್ಲ, ಅದೊಂದು ದೊಡ್ಡ ವಸ್ತು. ನಮಗೆ ನಂಬಿಕೆ ಇಲ್ಲ ಅಂತನ್ನೋರು ಇನ್ನೊಬ್ಬರ ನಂಬಿಕೆಯನ್ನು ಸುಮ್ಮನೆ ತಿವೀತಾ ಹೋಗಬಾರ್ದು. ಇವ್ರಿಗೆ ಇನ್ಯಾವುದ್ರೊಳಗೋ ಒಂದ್ರೊಳಗೆ ನಂಬಿಕೆ ಇರ್ಬೋದು, ಅಥವಾ ನಂಬಿಕೆ ಇಲ್ಲ ಅನ್ನೋದು ಒಂದು ದೊಡ್ಡ ನಂಬಿಕೆ ಆಗಿರ್ಬೋದು. ಈ ಮನುಷ್ಯನ ತುಂಬ ರ್ಯಾಷನಲೈಸ್ ಮಾಡೋಕ್ಕಾಗೋಲ್ಲ. ಆದರೆ ನಮ್ಮಲ್ಲಿ ಒಂದು ವಿಭೂತಿ, ಎಕ್ಸಾಲ್ಟೆಡ್ ಎಕ್ಸಿಸ್ಟೆನ್ಸ್ ಅಂತೀವಲ್ಲ ಭಗವದ್ಗೀತೆಯಲ್ಲಿ, ಆ ತರಹ ಒಂದು ದೊಡ್ಡ ಸ್ಥಿತಿ ಅಂತ. ದೇವಸ್ಥಾನಗಳ ಎವಲ್ಯೂಷನ್ನು ಅದ್ರ ಬಗ್ಗೆ ಎಲ್ಲ ತುಂಬ ಹೇಳ್ತಾರೆ. ನಮ್ಮ ಯಜ್ಞ ವೇದಿಕೆಗಳು, ಯಜ್ಞ ಶಾಲೆಗಳಿಂದಾನೇ ದೇವಸ್ಥಾನ ಬಂದಿರುವಂಥದ್ದು ಅಂತೆಲ್ಲ ಹೇಳ್ಬೋದು. ಪವಿತ್ರವಾದದ್ದು ಆ ಜಾಗ ಅಂತ ಹೇಳಿದ್ರೆ ತಪ್ಪೇನೂ ಇಲ್ಲ. ಏನಿಲ್ಲ, ನಮ್ಮನೆ ನಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ಕಟ್ಟಿದ್ರು, ಅದಕ್ಕೆ ನನಗೆ ಒಂದು ಸ್ವಲ್ಪ ಈಗ ತೊಂದರೆ ಇದ್ದರೂ ಕೂಡ ಅದನ್ನು ಬಿಟ್ಟು ಇನ್ಯಾವುದಾದ್ರು ಜಾಗಕ್ಕೆ ಹೋಗೋಣ ಅಂದರೆ ಅಯ್ಯೋ ಇದನ್ನು ಮತ್ತೆ ಇನ್ಯಾರು ಒಡೆದು ಬಿಡ್ತಾರೆ, ಅವ್ರು ಕಷ್ಟಪಟ್ಟು ಕಟ್ಟಿದ್ದನ್ನು ನಾನು ಹೇಗೆ ಹಾಳು ಮಾಡೋದಕ್ಕೆ ನನಗೆ ಹಕ್ಕು ಉಂಟ ಅಂತ ಈ ಥರದ್ದೆಲ್ಲ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಜಾಗದ ಬಗ್ಗೆ ಒಂದು ಪ್ರೀತಿ ಭಾವ ಬೆಳೆಯುತ್ತೆ, ತಪ್ಪಲ್ಲ. ನಾನು ಹೇಳಿದ್ದೇನೆ, ಈಗ ಮಕ್ಕ ಥರನೋ ಮತ್ತೊಂದ್ರ ಥರನೋ ಪವಿತ್ರ ಅಂತಂದರೆ ನಾವೇನು ಮುಜುಗರ ಪಟ್ಕೋಬೇಕಾಗಿಲ್ಲ. ಭಾವನೆಯಲ್ಲಿ ಪವಿತ್ರ ಅಂತ ಅನ್ನೋದು ಇದ್ದೇ ಇರುತ್ತಲ್ಲ. ಈಗ ಈಗಲೂ ನನಗೆ ಕಾರ್ನಲ್ಲಿ ಯಾರು ಕೆಳಗಡೆಗೆ ಹೊಸದಾಗಿ ವಾಶ್ ಮಾಡಿಸಿದರೆ ನ್ಯೂಸ್ ಪೇಪರ್ ಹರಡಿರ್ತಾರೆ, ಅದ್ರ ಮೇಲೆ ಕಾಲಿಟ್ಕೊಳ್ಳೋಕೆ ನಂಗೆ ಕಷ್ಟ ಆಗುತ್ತೆ. ಚಿಕ್ಕ ವಯಸ್ಸಿಂದ ಅದು ಸರಸ್ವತಿ ಅಂತ ಕಂಡು ಗೊತ್ತುಕೊಂಡು ನಮಗೆ ಭಾವ ಉಂಟು. ಅದೇನು ಸೆಲ್ಯುಲೋಸ್ ಅಷ್ಟೇ, ಇಂಕ್ ಅಷ್ಟೇ, ಅದರೊಳಗೆ ಏನಿದೆ. ಹೀಗೆ ಪವಿತ್ರ ಅನ್ನೋದಕ್ಕೆ ಆ ಭಾವ ಏನು ತಪ್ಪಿಂದಲ್ಲ. ಮತ್ತು ಒಬ್ಬೊಬ್ಬ ಮತದವ್ರಿಗೂ ಒಂದೊಂದು ಜಾಗ ಪವಿತ್ರ ಇರುತ್ತೆ, ನಾವು ಎಲ್ಲಿಯೂ ರಿಯಲೈಸ್ ಮಾಡ್ಕೊಳ್ಬಹುದು ಅನ್ನೋದು ಇದೆ. ಸನಾತನ ಧರ್ಮದ ಸ್ವಾರಸ್ಯ ಏನಿದೆ ಅಂದರೆ, ಅಟ್ ಒನ್ ಪ್ಲೇಸ್ ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಅಂತ ಟೈಮ್ ಆ್ಯಂಡ್ ಸ್ಪೇಸ್ನ ದೇಶಕಾಲಗಳ ಸ್ಪೆಸಿಫಿಸಿಟಿನೂ ಇದೆ. ಅದನ್ನು ಟ್ರಾನ್ಸೆಂಡ್ ಮಾಡುವುದು, ಅತೀತವಾಗಿ ಹೋಗೋದು, ಅದೂ ಇದೆ. ಎರಡೂ ಥರ ಇದೆ, ಎರಡಕ್ಕೂ ಅವಕಾಶ ಕೊಟ್ಟಿದೆ. ಮತ್ತು ದೇವಸ್ಥಾನಗಳಿಗೆ ನಾನು ಹೋಗೋದಿಲ್ಲ, ಆದರೂ ಇರ್ತೀನಿ ಅನ್ನೋರ್ಗೂ ಏನು ಯಾವ ಫೈನು ಹಾಕಿಲ್ಲ, ಮತ್ತೊಂದು ಏನು ಮಾಡಿಲ್ಲ. ಈ ಥರ ಅಂದರೆ ದೈವತ್ವ ನಿರಾಕರಣೆ ಮಾಡಿದವ್ರಿಗೆ, ದೈವತ್ವವನ್ನು ಅಂಟಿಕೊಂಡವ್ರಿಗೆ, ದೈವತ್ವವನ್ನು ದಾಟದವ್ರಿಗೆ, ದೋಸ್ ಹೂ ರಿಜೆಕ್ಟ್, ದೋಸ್ ಹೂ ಟ್ರಾನ್ಸೆಂಡ್ ಆ್ಯಂಡ್ ದೋಸ್ ಹೂ ಆರ್ ವಿತ್ ಇನ್, ಈ ಮೂರಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಟ್ರಾನ್ಸೆಂಡ್ ಮಾಡೋದು ಸರ್ವೋಚ್ಚ. ಅದರ ಕೆಳಗಡೆ ಅದನ್ನೇ ದೊಡ್ಡದು ಅಂದ್ಕೊಳ್ಳೋದು ಮತ್ತು ಅದನ್ನು ಉಪೇಕ್ಷೆ ಮಾಡೋದು, ಎರಡು ಗ್ರೂಪ್ ಇರುತ್ತಲ್ಲ, ಎರಡೊಳಗೂ ಸದಾ ಜಗಳ. ವಸ್ತುತಃ ಇದಿಷ್ಟೇ ರೂಪದಲ್ಲಿ ಇದೆ ಅಂತ ಹೇಳೋನು, ಇದೇನು ಇಲ್ಲ ಅಂತ ಹೇಳೋನು, ಕ್ವಾಲಿಟೇಟಿವ್ಲಿ ಏನು ದೊಡ್ಡ ವ್ಯತ್ಯಾಸ ಇರುವಂಥವರಲ್ಲ, ಆಗ್ರಹಗಳೇ. ಆದರೆ ಇದೇ ಅನ್ನೋವನಿಗೆ ಒಂದು ಸಹಜವಾದ ಒಂದು ನಮ್ರತೆ ಇದೆ, ಅದು ಅವನು ಪ್ಲಸ್ ಪಾಯಿಂಟ್. ಇಲ್ಲ ಅನ್ನೋವನಿಗೆ ಒಂದು ಸಹಜವಾದ ಧೈರ್ಯ ಇದೆ, ಅದು ಅವನು ಪ್ಲಸ್ ಪಾಯಿಂಟ್. ಅದು ಯಾವ ಅಳತೆಯಲ್ಲಿದ್ದರೆ ಸೇಫ್ ಅಂತಂತೀವಲ್ಲ ಅದನ್ನು. ಆದರೆ ಇವರಿಬ್ಬರಿಗೂ ವಿವೇಕ ಬರಬೇಕು ಅಂದರೆ ಟ್ರಾನ್ಸೆಂಡ್ ಮಾಡಿದಾಗಲೇ ದಟ್ ಹ್ಯಾಸ್ ಎ ಪರ್ಪಸ್ ಟು ಸರ್ವ್ ಅಂತ ನೋಡ್ಕೊಂಡ ಮೇಲೆ ಮುಗಿಯುತ್ತೆ, ಆಮೇಲೆ ಜಾಸ್ತಿ ಇಲ್ಲ. ದೇವಸ್ಥಾನಗಳಿಗೆ ಅಂತ ಒಂದು ಪರ್ಪಸ್ ಇದೆ. ನಾವು ಹೇಳಿದ ಮಾತ್ರಕ್ಕೆ ಅದು ಇವತ್ತು ಹುಟ್ಟೋದೂ ಇಲ್ಲ ಆ ಥರ ಸಂಸ್ಥೆ, ನಾಶನೂ ಆಗೋದಿಲ್ಲ.
ಬೇರೆ ಬೇರೆ ರೂಪದಲ್ಲಿ ಅದು ಇರುತ್ತೆ. ಇದನ್ನು ಅರ್ಥ ನಾವು ಮಾಡ್ಕೋಬೇಕು. ಹೀಗಾಗಿ ದೇವಸ್ಥಾನಕ್ಕೆ ತಂದೆ ಆದ ಸ್ವಾತಂತ್ರ್ಯದ ಮಹತ್ವ ಇದೆ. ಮತ್ತು ನಮ್ಮಲ್ಲಿ ಕಲೆ ಮತದ ಜೊತೆಗೆ ತುಂಬ ಅವಿನಾಭಾವವಾಗಿ ಬೆರೆತಿದೆ, ಎಲ್ಲೆಲ್ಲೂ ಬೆರೆತಿದೆ. ಅದು ಒಂದೊಂದು ನಮ್ಮಲ್ಲಿ ತುಂಬ ಅರ್ಥಪೂರ್ಣವಾಗಿದೆ. ಈಗ ಸೆಮಿಟಿಕ್ ರಿಲಿಜನ್ಸ್ಗೆ ಹೋಲಿಸಿದ್ರೆ ಮ್ಯೂಸಿಕ್ಕು, ಡಾನ್ಸು, ಸ್ಕಲ್ಪ್ಚರು ಇದೆಲ್ಲ ತುಂಬ ಚೆನ್ನಾಗಿವೆ. ಎಲ್ಲ ಪೇಗನ್ ರಿಲಿಜನ್ಸಲ್ಲೂ, ಏನ್ಷಿಯಂಟ್ ಗ್ರೀಸು, ರೋಮು ಇತ್ಯಾದಿಗಳಲ್ಲೆಲ್ಲ ಅದ್ಭುತವಾಗಿದೆ. ಅಲ್ಲಿ ಇವತ್ತಿಗೂ ನಮ್ಮ ಎಲ್ಲ ಹಳ್ಳಿ ಜಾನಪದ ಅಂತಿವೆಲ್ಲ, ಅಲ್ಲೂ ಹಾಡು, ಕುಣಿತ ಇವೆಲ್ಲ ಇದ್ದೇ ಇರುವಂಥದ್ದು. ಪಾರ್ಟ್ ಆಫ್ ದಿ ಎಂಟರ್ಟೈನ್ಮೆಂಟ್ ಏನಂದರೆ, ನಾವು ತುಂಬ ಇಷ್ಟಪಡೋವ್ರಿಗೆ ನಾವು ತುಂಬ ದೊಡ್ಡದು ಅಂತ ಭಾವಿಸಿದ್ರೆ ಕೊಡ್ತೀವಿ. ನಾವು ತಿನ್ನೋದನ್ನೇ ನಮ್ಮ ದೇವ್ರಿಗೆ ನೈವೇದ್ಯ ಮಾಡ್ತೀವಿ. ನಮ್ಮನೇಲಿ ಏನಾದರೂ ಮೈಲಾರ ಸ್ವಾಮಿ ಪರಂಪರೆ ಆಗಿಬಿಟ್ಟಿದ್ರೆ ನನ್ನ ಗತಿ ಏನಾಗ್ತಾ ಇತ್ತು ಅಂತ ಅನಿಸುತ್ತೆ. ಮೈಲಾರ ಸ್ವಾಮಿ ಭಕ್ತರಿಗೆ ದೇವ್ರಿಗೆ ಈರುಳ್ಳಿನೇ ನೈವೇದ್ಯ ಮಾಡಬೇಕು ಅಂತಿದೆ. ನನಗೊಂಚೂರು ಸೇರೋಲ್ಲ ಈರುಳ್ಳಿ, ನಾನು ದೇವ್ರನ್ನೇ ಈರುಳ್ಳಿ ಬಿಟ್ಟು ಬದಲಾಯಿಸ್ಬಿಡ್ತಿದ್ದೆ ಅನಿಸುತ್ತೆ. ನಮ್ಮ ನಮ್ಮ ರುಚಿಗೆ ತಕ್ಕಂತೆ ನಾವು ಮಾಡ್ಕೋತೀವಿ. ನಾನು ತಿಂದೇ ಇರೋದನ್ನು ಯಾವತ್ತೂ ನೈವೇದ್ಯಕ್ಕೆ ದೇವ್ರಿಗೆ ಇಡೋದಿಲ್ಲ, ಅಟ್ಲೀಸ್ಟ್ ಪ್ರಸಾದವಾಗಿ ತೊಗೊಳೋದು ಇಲ್ಲ ಅಲ್ವಾ. ಹೀಗೆ ನಮಗಿಷ್ಟ ಆಗುವ ಹಾಡು, ಕುಣಿತ ಇತ್ಯಾದಿಗಳದೆಲ್ಲ ದೇವರಿಗೆ ಅಂತ ಅರ್ಪಣೆ ಮಾಡ್ತೀವಿ, ಶೇರ್ ಮಾಡ್ಕೋತೀವಿ. ಇದಕ್ಕೆಲ್ಲ ಒಂದು ಸೆಂಟರ್ ಆಗಿರುತ್ತೆ. ಹಾಗಾಗಿ ದೇವಸ್ಥಾನದ ಸ್ವಾರಸ್ಯ ಬಹುಮುಖ, ಅದನ್ನು ನಾವು ನಿರಾಕರಣೆ ಮಾಡಬಾರ್ದು. ಮತ್ತು ಒಂದು ಪಕ್ಷ ಅದು ಸ್ವಾರಸ್ಯ ಕಳ್ಕೊಳ್ತೋ ಹೊರಟೋಗುತ್ತೆ. ಈಗ ನೋಡಿ, ನಮ್ಮ ಮಹಾಮಹಾ ರಾಜರುಗಳು ಕರ್ನಾಟಕದಲ್ಲೇ ತಗೊಂಡ್ರೆ, ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು ವಿಶೇಷವಾಗಿ ತುಂಬ ದೇವಸ್ಥಾನಗಳು ಕಟ್ಟಿದ್ದಾರೆ. ತುಂಗಭದ್ರಾ ನದಿ ಆಚೆಯಿಂದ ಬಹಳಷ್ಟು ದೇವಸ್ಥಾನಗಳಿವೆ. ಕುಕನೂರು ಇರ್ಬೋದು, ಆಮೇಲಿಂದ ಡಂಬಳ ಇರ್ಬೋದು, ಬಾಗಲಿ ಇರ್ಬೋದು, ಆಮೇಲಿಂದ ಇದು ಇಟಗಿ, ಈ ಥರ ಅನೇಕ ದೇವಸ್ಥಾನಗಳಿವೆ. ಇಟಗಿಯಲ್ಲಿ ಇರುವಂಥ ಮಹಾದೇವನ ದೇವಸ್ಥಾನ ದೇವಾಲಯ ಚಕ್ರವರ್ತಿ ಅಂತಲೇ ಅದಕ್ಕೆ ಬರೆದು ಉಂಟು. ಡಂಬಳದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನ ಇದೆ. ಹಾಗೆ ಲಕ್ಕುಂಡಿನಲ್ಲಿ ಈ ಥರ ಅನೇಕ ಹತ್ರ ಇವೆ. ಅದೆಲ್ಲ ರಾಜರು ಕಟ್ಟಿಸಿದ್ರು, ತುಂಬ ಚೆನ್ನಾಗಿರ್ತಕ್ಕಂಥ ದೇವಸ್ಥಾನಗಳು. ಆದರೆ ದೇ ಆರ್ ನಾಟ್ ಲಿವಿಂಗ್ ಟೆಂಪಲ್ಸ್ ನೌ. ಆದರೆ ಅಂಥ ಒಳ್ಳೆಯ ಶಿಲ್ಪಕಲೆ ವಿಶೇಷ ಅಂತ ಎಲ್ಲ ಇಲ್ಲದೇ ಇರತಕ್ಕಂಥ ಕೆಲವು ಜಾಗಗಳಿವೆ. ಅವುಗಳಲ್ಲಿ ಈಗಲೂ ಜನ ನಡ್ಕೋತಾರೆ. ನಮ್ಮ ರಾಜ್ಯದಲ್ಲೂ ಇದೆ, ಬೇರೆ ಕಡೆಯಲ್ಲೂ ಇದೆ. ಇವತ್ತಿಗೂ ನೋಡಿ, ತುಂಬ ದೊಡ್ಡ ಕ್ಷೇತ್ರಗಳು ಅಂತ ಯಾವುದಾಗಿವೆ, ಒಬ್ಬ ರಾಜರೋ ಯಾರೋ ಸೃಷ್ಟಿ ಮಾಡ್ಕೊಂಡು ಮಾಡಿದ್ದಲ್ಲ. ಒಂದು ತಿರುಪತಿ ಇರ್ಬೋದು, ಉಡುಪಿ ಇರ್ಬೋದು, ಶೃಂಗೇರಿ ಇರ್ಬೋದು, ಶ್ರೀರಂಗ ಇರ್ಬೋದು, ಅಥವಾ ಇದು ಜಗನ್ನಾಥ ಪುರಿ ಜಗನ್ನಾಥ ಕ್ಷೇತ್ರ ಇರ್ಬೋದು, ಪಂಡರಾಪುರ ಇರ್ಬೋದು, ಇದರ ಅನೇಕ ಕ್ಷೇತ್ರಗಳಲ್ಲಿ ಸ್ಥಳ ಜನರು ತಲೆತಲೆಮಾರುಗಳಿಂದ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಅನೇಕ ಪರಂಪರೆಗಳಲ್ಲಿ ಬಂದು ಸೇರಿಕೊಂಡಿವೆ. ಮಹಾಕ್ಷೇತ್ರ ಜಗನ್ನಾಥನ ನೋಡಿದ್ರೆ, ಜಗನ್ನಾಥ ಅಲ್ಲಿದ್ದ ಸವರ ಅಂದರೆ ಶಬರ ಆದಿವಾಸಿಗಳ ದೇವರು. ಅವ್ರನ್ನ ಇವತ್ತಿಗೂ ದೇವರ ಭಕ್ತರು, ಅವರು ಅರ್ಚಕ ವರ್ಗದಲ್ಲಿ ಅವರು ಒಂದು ವರ್ಗ. ಅವ್ರನ್ನ ದೈತ ಅಂತ ಕರೀತಾರೆ. ದೈತ ಅಂದರೆ ಸಂಸ್ಕೃತದಲ್ಲಿ ಲವ್ವರ್ ಅಂತ ಅರ್ಥ, ದೇವರವರಿಗೆ ತುಂಬ ಪ್ರೀತಿ ಅಂತ ಅರ್ಥ. ಆ ದೇವರು ಅವ್ರಿಗೆ ಬಂದು ಅವರ ಹೆಣ್ಣು ಮಗಳನ್ನು ಮದುವೆ ಆದ ಅಂತ. ಆ ಕಥೆಗಳ ಪ್ರಕಾರ ನಮಗೇನು ಗೊತ್ತಾಗುತ್ತೆ, ತುಂಬ ದೊಡ್ಡ ಸ್ಟಡಿ ನಡೆದಿದೆ. ಕೃಷ್ಣ ತೀರ್ಕೊಂಡ ಮೇಲೆ ಆತನಿಗೆ ಅಂತ್ಯಕ್ರಿಯೆಯನ್ನು ಅರ್ಜುನ ಮಾಡ್ತಾನೆ. ಮಾಡಿದಾಗ ಅವನ ಹೃದಯ ಒಂದು ಸುಡಲಿಲ್ಲ, ಅದೇ ತೇಲ್ಕೊಂಡು ಹೀಗೆ ದ್ವಾರಕಾ ಕಡೆಯಿಂದ ಹೀಗೆ ಬಂದು ಜಗನ್ನಾಥ ಕ್ಷೇತ್ರಕ್ಕೆ ಬಂತು. ಅದು ಒಂದು ಮರದೊಳಗೆ ಸೇರಿಕೊಂಡು ಅದು ನೀಲಮಣಿ ಅಂತ ಆ ಹೃದಯ ಆಯಿತು ಕೃಷ್ಣಂದು. ಅದು ಮರದಲ್ಲಿ ಕೆತ್ತಿದ ವಿಗ್ರಹ, ದಾರುಮೂರ್ತಿ, ದಾರು ಬ್ರಹ್ಮ ಅಂತ ಕರೀತಾರೆ. ಅದು ಹೆಸರೇ ತುಂಬ ಚೆನ್ನಾಗಿದೆ. ಅಲ್ಲಿ ಜಗನ್ನಾಥ ಕ್ಷೇತ್ರ ಹಾಗೆ ಅಂತ, ಅದು ಒಂದು ಬೇಡ್ರದು, ಮತ್ತು ಅಲ್ಲಿದ್ದ ಆದಿವಾಸಿಗಳ ದೇವರಾಗಿದ್ದು, ಮತ್ತು ಅದನ್ನು ಸನಾತನ ಧರ್ಮೀಯರೆಲ್ಲ ತೊಗೊಂಡ್ರು ಅಂತ, ಇವರು ಅದನ್ನೇ ಹೈಜ್ಯಾಕ್ ಮಾಡಿದ್ರು ಅಂತಾರೆ. ಹಾಗೇನಿಲ್ಲ, ವೇದದಷ್ಟು ಜಾನಪದ ಮತ್ತು ಇನ್ಯಾವುದೂ ಇಲ್ಲ, ಅದೇ ನ್ಯಾಚುರಲ್ ಡೆವಲಪ್ಮೆಂಟಾಗಿ ಕಾಣಿಸುತ್ತೆ. ಅಲ್ಲಿ ನೋಡಿ, ಅದು ಕೆಲವರು ಆ ನೀಲಮಣಿ ಅನ್ನೋದು ಬುದ್ಧನ ಹಲ್ಲು ಅಂತಂತಾರೆ. ಮತ್ತು ಅಲ್ಲಿ ವಿಮಲಾ ಅಂತ ಒಂದು ಶಕ್ತಿ ದೇವತೆ ಇದೆ, ಶಕ್ತಿಪೀಠ ಅಂತಂತಾರೆ. ಶಾಕ್ತರಿಗೆ ಶಾಕ್ತರಾಗಿದ್ದಾರೆ. ಅಲ್ಲಿ ಬಲರಾಮ ಅಂತ ಪೂಜೆ ಮಾಡೋದು ಶಿವ ಅಂತಂತಾರೆ. ತಿರುಪತಿ ದೇವರ ಬಗ್ಗೆಯೂ ಹಾಗೆ ಬೇಕಾದಷ್ಟು ಉಂಟು. ಅದು ಶುಕ್ರವಾರ ಅಭಿಷೇಕ ಮಾಡ್ತಾರೆ, ಇವತ್ತಿಗೂ ನಲ್ಲಿ ಸ್ಯಾರೀಸ್ನವರೇ ಅದಕ್ಕೆ ದೇವರಿಗೆ ಸೀರೆ ತಂದು ಕೊಡ್ತಾರೆ. ದೇವ್ರಿಗೆ ಪಂಚೆ ಎಲ್ಲ ಉಡಿಸೋದು ತಿರುಪತಿಯಲ್ಲಿ, ಸೀರೆ ಉಡಿಸ್ತಕ್ಕಂಥದ್ದು. ಶುಕ್ರವಾರ ಸ್ನಾನ, ಎಣ್ಣೆ ನೀರು ಸ್ನಾನ, ಸೀರೆ ಉಟ್ಕೊಳ್ಳೋದು ಅಂದರೆ ಅಮ್ಮನವರಲ್ಲದೆ ಇನ್ನೇನು ಅಂತ. ಮತ್ತು ನಾಗಾಭರಣ ತೋಳಿಗೆ ಉಂಟು. ಆಮೇಲೆ ಅದು ಸುಬ್ರಹ್ಮಣ್ಯನ ಅಂತ, ಶಿವನ ಅಂತ, ತರತರಾವರಿಯಲ್ಲಿ ಪ್ರಶ್ನೆ ಇದೆ. ರಾಮಾನುಜರು ಅದನ್ನು ಬದಲಾಯಿಸಿದ್ರು, ಏನೇನೋ ಹೆಂಗೆಂಗೋ ಕಥೆಗಳಿವೆ. ಅಂದರೆ ಏನರ್ಥ, ಇವೆಲ್ಲ ಟ್ರೆಡಿಷನ್ಸು ಅಲ್ಲಿ ಇದ್ದವು, ಪ್ರತಿಯೊಬ್ಬರು ತಮ್ಮದು ಅಂತ ಭಾವಿಸ್ಕೊಂಡಿದ್ರು ಅಂತ. ಜನ ಹೋಗ್ತಾರೆ ಭಕ್ತಿಯಿಂದ, ಅಲ್ಲಿ ಬಾಲಾಜಿ ಅಂತಾರೆ, ಅದರ ಬಾಲ ತ್ರಿಪುರ ಸುಂದರಿ ಅಂತ.
ಉತ್ತರ ಭಾರತೀಯರು ಹೇಳ್ತಕ್ಕಂಥದ್ದು. ಈ ಥರ ಸಾವಿರ ಆಧಾರಗಳನ್ನು ಕೊಡ್ತಾರೆ. ಸಾಮಾನ್ಯರು ಕೇಳಿ ತಲೆ ಕೆಡುತ್ತೆ. ನನಗೆ ತಲೆ ಕೆಟ್ಟಿಲ್ಲ, ಭಕ್ತಿ ಮಾತ್ರ ತುಂಬ ಇದೆ. ಆ ಕ್ಷೇತ್ರಗಳಂದರೆ ನನಗೆ ಬಹಳ ಇಷ್ಟ. ಹಂಗೆ ಒಂದು ಜಗನ್ನಾಥ ಕ್ಷೇತ್ರ ಅಂದರೆ ಇಷ್ಟ. ಅಲ್ಲಿ ಮೊನ್ನೆ ಆಯ್ತಲ್ಲ ನವಕಲೇವರ ಉತ್ಸವ, ನೊಬಕೊಲೇಬೋರ್ ಅಂತ ಹೇಳ್ತಾರೆ, ನವಕಲೇವರ, ಹೊಸ ಶರೀರ ದೇವರಿಗೆ ಅಂತ. ಅಧಿಕ ಮಾಸದ ಆಷಾಢ ಬಂದಾಗ, ಎರಡು ಪೂರ್ಣಿಮೆ ಆಷಾಢ ಮಾಸದಲ್ಲಿ ಬಂದಾಗ ಅಂಥ ದಿವಸದಲ್ಲಿ ಒಂದು ವಿಶಿಷ್ಟವಾದ ಬೇವಿನ ಮರದಿಂದ ಮಾಡೋದು. ಬೇವಿನ ಮರ ಹಾಳಾಗೋಲ್ಲ ಬೇಗ. ಅಲ್ಲಿ ರತ್ನವೇದಿಕ ಅಂತ, ಆ ವೇದಿಕೆಯ ಮೇಲೆ ಬಲರಾಮ, ಕೃಷ್ಣ ಇವರ ಮಧ್ಯೆ ಇರತಕ್ಕಂಥ ಸುಭದ್ರೆ, ಪಕ್ಕದಲ್ಲಿ ಚಕ್ರ, ಈ ತರಹ ಇದನ್ನೆಲ್ಲ ಪೂಜೆ ಮಾಡೋದು ಅಂತ ಈಗ ಒಂದು ಟ್ರೆಡಿಷನ್ ಇದೆ. ಅದ್ರ ಬಗ್ಗೆ ಒಂದು ಪುಸ್ತಕ ಬರೆಯುವಷ್ಟು ಮಾಹಿತಿ ಇದೆ ನಂತರ. ಇರಲಿ, ತಾತ್ಪರ್ಯ ಏನಂದರೆ ಆ ಒಂದು ಉತ್ಸವ ಮಾಡಿದಾಗ ಹಳೆ ಮೂರ್ತಿಯನ್ನು ಅಂತ್ಯಕ್ರಿಯೆ ಮಾಡ್ತಾರೆ. ಈ ದೈತರು ಸೂತಕದಲ್ಲಿರ್ತಾರೆ. ದೇವರಿಗೆ ತಿಥಿ ಮಾಡಿಕೊಂಡು ಮತ್ತೆ ದೇವ್ರನ್ನ ಮುಟ್ಟಿಸ್ತೀವಿ ನಮ್ಮ ಟ್ರೆಡಿಷನ್. ಅದು ಇಟ್ ಈಸ್ ಪಾರ್ಟ್ ಆಫ್ ಸೆಲೆಬ್ರೇಷನ್ ಆ್ಯಂಡ್ ಎಂಜಾಯ್ಮೆಂಟ್ ಅಂತ ನೋಡ್ತೀವಲ್ಲ, ಇದು ತುಂಬ ದೊಡ್ಡದಾದದ್ದು ಅಂತ ಅನಿಸುತ್ತೆ. ಆದರೆ ಒಬ್ಬ ಸಾಮಾನ್ಯನಿಗೆ ಇವೆಲ್ಲ ಕೇಳಿ ಭಯ ಆಗ್ಬೋದು, ಬೇಜಾರಾಗ್ಬೋದು, ಏನು ಮಾಡೋದು ಇವತ್ತು ಮಾಹಿತಿ ಆಗಿ ಬೇಡ ಅಂದರೂ ಬಂದು ಬಡಿಯುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ನಮ್ಮ ಅದರ ತತ್ವ ಗಮನಿಸ್ಕೊಂಡ್ರೆ ಒಳ್ಳೆಯದು. ದೇವರನ್ನು ನಾವು ಯಾವಾಗ ಬೇಕಾದ್ರೂ ಕಲ್ಪಿಸ್ತೀವಿ. ಅದೇ ತಾನೇ ಈಗ ಗಣಪತಿನ ಮಣ್ಣಲ್ಲಿ ಮಾಡಿಬಿಟ್ಟು ಅದರೊಳಗೆ ಆವಾಹನೆ ಮಾಡ್ತೀವಿ. ನಮಗೆ ಎಲ್ಲಿ ಬೇಕಾದ್ರೂ ದೇವ್ರನ್ನ ಕರೆಯೋ ತಾಕತ್ತಿದೆ. ಎಷ್ಟು ನಮಗೆ ತಾಕತ್ತಿದೆ ಅಂದರೆ, ತಕ್ಷಕ ಹೋಗ್ಬಿಟ್ಟಿದ್ದನ್ನು ಸರ್ಪಿಯಾಗದಲ್ಲಿ ಇಂದ್ರನ್ನ ಸಿಂಹಾಸನಕ್ಕೆ ಸುತ್ತಕೊಂಡು ಬಿಡ್ತಾನೆ. ಸುತ್ತಕೊಂಡಾಗ ಎಷ್ಟು ಅವನಿಗೆ ಆಹುತಿ ಕೊಟ್ಟು ತಕ್ಷಕ ಬಂದು ಬೆಂಕಿಗೆ ಬೀಳಬೇಕು ಅಂದರೆ ಬೀಳೋಲ್ಲ. ಜನ್ಮೇಜಯ ಕೇಳ್ತಾನೆ ಯಾಕೆ ಅಂತ, ಅವನೋಗಿ ಇಂದ್ರನ ಹತ್ರಕ್ಕೆ ಹೋಗ್ಬಿಟ್ಟಿದ್ದಾನೆ, ಇಂದ್ರನ ರಕ್ಷಣೆಯಲ್ಲಿದ್ದಾನೆ ಅಂತ. ಸರಿ, ಇಂದ್ರನ ಸಮೇತ ಬೆಂಕಿಗೆ ಬೀಳೋ ಥರ ಮಾಡೋಣ, ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ. ಆಗ ಇಂದ್ರ ಸಿಂಹಾಸನದ ಜೊತೆಗೆ ಬೀಳೋ ಸ್ಥಿತಿ ಬಂದುಬಿಡುತ್ತೆ. ಮಂತ್ರಬಲ ಅಂಥದ್ದು, ಈ ನನಗೇನು ಗ್ರಹಚಾರ ಅಂತ ತಕ್ಷಕನ ಜಾಡಿಸ್ಬಿಟ್ಟು ಅವನು ಹೊರಟೋಗ್ಬಿಡ್ತಾನೆ ಅಂತ ಕಥೆ ಬರುತ್ತೆ. ಅಂದರೆ ನಾವು ದೇವತೆಗಳನ್ನು ಆಡಿಸ್ತೀವಿ, ದೇವತೆಗಳಿಗೆ ಮದುವೆ ಮಾಡಿಸಿ ಜಗಳ ಆಡಿಸ್ತೀವಿ. ನಮ್ಮೂರಿನಲ್ಲಿ ರಾಮಪಟ್ಟಾಭಿಷೇಕ ಮಾಡುವಾಗ ನಮ್ಮ ದೊಡ್ಡಪ್ಪನವರು ನಮ್ಮನೆ ಸೀತಮ್ಮನವ್ರ ಮನೆ ಅಂತ, ನಾವು ಹೆಣ್ಣಿನ ಕಡೆಯವರು ಅಂತ ಈ ಥರ ಇತ್ತು. ನಮ್ಮ ಮನೆ ಹೆಣ್ಣು ಮಕ್ಕಳು ಮದುವೆ ಆಗಬೇಕಾದ್ರೆ ಆ ಹೆಣ್ಣಿನ ಜಡೆನ ಎತ್ತಬೇಕು ಅಂತೆಲ್ಲ ಬರುತ್ತೆ. ಆ ಜಡೆ ಎತ್ತೋರಿಗೆ ಒಂದು ಸಾಂಬೂಲ ಕೊಡೋದು, ಈ ಥರದ್ದೆಲ್ಲ ಗಂಡಿನ ತಂಗಿ ಸಾಮಾನ್ಯವಾಗಿ ಎತ್ತೋದು ಅಂತೆಲ್ಲ, ಅದಕ್ಕೆ ಅವ್ರಿಗೊಂದು ಸೀರೆ ಕೊಡಬೇಕು, ಈಗೇನು ಅಂತೆಲ್ಲ ಉಂಟು. ಈ ಥರದ್ದೆಲ್ಲ ನಮ್ಮ ಮನೆಗೆ ಇದ್ದಿದ್ದು ಅಂತ. ಅಂದರೆ ವಿ ಪಾರ್ಟಿಸಿಪೇಟ್, ನಾವು ದೇವರಿಗೆ ಆಟ ಆಡಿಸ್ತೀವಿ, ತೊಟ್ಟಲು ಹಾಕ್ತೀವಿ. ಮೇಲ್ಕೋಟೆಯಲ್ಲೆಲ್ಲ ಎಷ್ಟು ದಿವ್ಯವಾಗಿ ನಡೆಯುತ್ತೆ ಉತ್ಸವ, ಅದನ್ನೆಲ್ಲ ನೋಡಿದಾಗ. ಅಲ್ಲಿ ಉತ್ಸವ ಮೂರ್ತಿ ರಾಮಪ್ರಿಯ ಅಂತ ಕರೀತಾರೆ, ರಾಮಾನುಜರಿಗೆ ತುಂಬ ಪ್ರಿಯನಾಗಿದ್ದಂಥವನು ಅಂತ. ಆ ಉತ್ಸವ ಮೂರ್ತಿಗೆ ಸುಪ್ರಭಾತ ಹೇಳಲ್ಲ, ಮಗು ಬೆಳಗ್ಗೆ ಅವಸರವಾಗಿ ಹೇಳಬೇಕಾಗಿಲ್ಲ, ಲೆಟ್ ಇಟ್ ವೇಕ್ ಅಪ್ ಇನ್ ಇಟ್ಸ್ ಓನ್ ಟೈಮ್ ಅಂತ. ಅದಕ್ಕೆ ಮುಂಚೆ ರಾತ್ರಿ ನೈವೇದ್ಯ ಮಾಡಬೇಕಾದ್ರೆ ಸ್ವಲ್ಪ ಕರೆದ ತಿಂಡಿ, ಪೂರಿ, ಚಕ್ಲಿ ಈ ಥರದ ನೈವೇದ್ಯ ಮಾಡ್ತಾರೆ, ಮಕ್ಕಳಿಗೆಲ್ಲ ಇಷ್ಟ. ಆಗ ಕುರುಕಲ್ ತಿಂಡಿ, ಜಂಕ್ ಫುಡ್ ದೇವ್ರಿಗೆ ನೈವೇದ್ಯ ಮಾಡ್ತೀವಿ. ಇದು ತುಂಬ ಪ್ರೀತಿ ಅಲ್ಲಿರ್ತಕ್ಕಂಥದ್ದು. ಈ ಭಾವವನ್ನು ನಾವು ಹಿಡಿದ್ರೆ ಒಳ್ಳೆಯದು. ಅದು ಬಿಟ್ಟು ನಾವು ಸಾಮಾನ್ಯರಿಗೆ ಪಾಪ ಬೇಜಾರಾಗುತ್ತೆ, ಹೀಗೇನು ಈ ಥರ ಎಲ್ಲ ಇವರು ಇನ್ಸಲ್ಟ್ ಮಾಡ್ತಾರಲ್ಲ ಅಂತ. ನಾವು ಭಾವವನ್ನು ಹಿಡ್ಕೊಂಡ್ರೆ ನಮಗೆ ಚಿಂತೆ ಆಗೋಲ್ಲ. ಪ್ರೀತಿಯ ವ್ಯಕ್ತೀಕರಣ ಅದು ಅಂತ. ಮಾಡಿದ್ದಾದರೂ ಅದೇ ಥರವೇ. ಹೀಗೆ ನಮ್ಮ ದೇವತೆಗಳನ್ನು ನಾವು ಪ್ರೀತಿಯಿಂದ ಕಾಣುವಾಗ ಭಯವನ್ನು ಟ್ರಾನ್ಸೆಂಡ್ ಮಾಡ್ತೀವಿ. ಅದೇ ಸೆಮೆಟಿಕ್ ಗಾಡ್ಸಲ್ಲೆಲ್ಲ ಇರ್ತಕ್ಕಂಥದ್ದು ಆ ಭೀತಿಯ ಭಾವ. ಅದು ಎಲ್ಲಿಯೂ ಆದಿಮಾನವನಲ್ಲಿ ಇದ್ದದ್ದೇ ಹೌದು. ನಾವು ದಾಟಿದ್ವಿ. ಮಾನವ ಎಲ್ಲ ಕಡೆ ಒಂದೇ ರೀತಿ ಸೃಷ್ಟಿಯಾಗಿದ್ದಾನೆ. ಕೆಲವರು ದಾಟ್ತಾರೆ, ದಾಟಿದ್ದು ದೊಡ್ಡದು ಅನ್ಬೇಕು, ದಾಟಿದ ಟ್ರೆಡಿಷನ್ ದೊಡ್ಡದು ಅನ್ಬೇಕು, ಅದನ್ನು ಗೌರವಿಸಬೇಕು ಅಂತ. ಹೀಗೆ ದೇವಾಲಯಗಳಲ್ಲಿ ಈ ಥರದ್ದು ಎಷ್ಟೊಂದೆಲ್ಲ ವಿಷಯಗಳು ಬರೋದ್ರಿಂದ ಅದರ ಸ್ವಾರಸ್ಯ ಮಹತ್ತರವಾದದ್ದು. ಮತ್ತು ಎಲ್ಲಿವರೆಗೂ ನಮಗೆ ಅದು ರೆಲೆವೆಂಟ್ ಆಗಿರುತ್ತೋ ಅಲ್ಲಿವರೆಗೂ ಆ ಟ್ರೆಡಿಷನ್ ಬಾಳುತ್ತೆ. ನನಗೆ ಇಟ್ ಹ್ಯಾಸ್ ನೋ ಮೋರ್ ರೆಲೆವೆನ್ಸ್. ಇವತ್ತು ಸರಸ್ವತಿ ಹಬ್ಬ, ಮೂಲ ನಕ್ಷತ್ರ ಬಂದಿದೆ. ನನಗೆ ನವರಾತ್ರಿ ಅಂದರೆ ಬಹಳ ಇಷ್ಟ, ನನಗೆ ಹಬ್ಬಗಳೇ ಇಷ್ಟ. ಆದರೆ ನಾನು ಸ್ಪೆಷಲ್ ಆದ ಯಾವುದು ಪೂಜೆ ಮಾಡಿಲ್ಲ. ನನಗೆ ಸರಸ್ವತಿ ಪೂಜೆ ಅಂದರೆ ನಿರಂತರವಾಗಿ ಓದೋದು, ಸರಸ್ವತಿ ಅಂದರೆ ಇಷ್ಟಪಡೋದು, ಈ ಥರದ್ದೇ ಆಗ್ತಿರುತ್ತೆ. ದಿನ ದಿನವೂ ಮಾಡ್ತಾನೆ ಇರ್ತೀನಿ. ಆದರೆ ಯಾರೋ ಆದರೂ ಒಂದು ಪುಸ್ತಕ ಇಟ್ಟು ಪೂಜೆ ಮಾಡಿದ್ರೆ ಹಾಂ ಓದೋದು ನಿಲ್ಲಿಸ್ಬಿಟ್ರಿ, ಓದೋದು ನಿಲ್ಲಿಸೋದಕ್ಕೋಸ್ಕರ ನಾ ಪೂಜೆ ಅಂತ ತಮಾಷೆ ಮಾಡ್ಬೋದು. ಪ್ರೀತಿಯಿಂದ ಗೇಲಿ ಮಾಡಬಾರ್ದು. ಏನಾಗುತ್ತೆ, ಲಾಫಿಂಗ್ ವಿತಿನ್ ಅಂತ ಇದೆಯಲ್ಲ ಅದು ಕೊಡುವಷ್ಟು ಸಂತೋಷ, ಲಾಫಿಂಗ್ ಅಟ್ ಸಮ್ಥಿಂಗ್ ಇದೆಯಲ್ಲ ಅದು ಕಷ್ಟ ಆಗುತ್ತೆ. ಹೀಗಾಗಿ ದೇವಸ್ಥಾನ ಈ ಥರದ ಎಲ್ಲ ವ್ಯವಸ್ಥೆಗಳಲ್ಲೂ ಈ ಸ್ವಾರಸ್ಯ ಹೊಂದಿರೋದನ್ನು ಗಮನಿಸ್ಕೋಬೇಕು. ಗಮನಿಸ್ಕೊಂಡು ನಾವು ಅದನ್ನು ಹೇಳುವ ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಗೈಡ್ಗಳಲ್ಲಿ ಏನಾಗುತ್ತೆ,
ಮೊದಲಿಗೆ ಅವರ ಜೀವಿಕೆ ಹೊಟ್ಟೆಪಾಡಾಗಿರುತ್ತೆ. ಅವರಿಗೆ ಇನ್ಫಾರ್ಮೇಷನ್ ಸರಿಯಾಗಿ ನಮ್ಮ ಮುಜರಾಯಿ ಮತ್ತೊಂದು ಇದೆಲ್ಲ ಮಾಡಬೇಕಾದ ಕೆಲಸ. ಈಗ ಇಂಟರ್ನೆಟ್ ಇದೆ, ಅವ್ರಿಗೇನಾದ್ರು ಕನೆಕ್ಷನ್ ಇದ್ದರೆ ಕೆಲವೊಂದು ವೆಬ್ಸೈಟ್ಸಲ್ಲಿ ಅದೆಲ್ಲ ಹಾಕಿರೋದು ಮಾಡ್ಬೋದು. ಆ ಥರದ್ದು ನಾವು ನಮ್ಮ ಕೈನಲ್ಲಿ ಏನಿದೆ ಗುಣಗೋದ್ಬಿಟ್ಟು ಆ ಥರದ್ದು ಎಜುಕೇಟಿವ್ ಆಗಿರುವಂಥದ್ದು ಒಂದಷ್ಟು ಮಾಡ್ಬೋದು. ಅವರಿಗೆ ಪುಸ್ತಕ ಪ್ರಿಂಟ್ ಮಾಡಿಸಿ ಕೊಡೋದು ಕಷ್ಟ ಆದರೆ, ಮತ್ತು ಒಬ್ಬೊಬ್ರಿಗೂ ಕಷ್ಟವಾಗೋದ್ರಿಂದ ಎಲ್ಲರಿಗೂ ಯಾವಾಗಲೂ ಸಿಗೋ ಥರ ಬೇಕಾದ್ರೆ ಒಂದು ವೆಬ್ಸೈಟ್ ಅಂತ ಮಾಡಿ ಇನ್ನಿಷ್ಟು ಅಧಿಕೃತವಾದ ಮಾಹಿತಿ ಏನಿದೆ ಆ ಥರದ್ದು ಮಾಡ್ಬೋದು. ನಾನು ಒಂದು ದೇವಾಲಯ ತತ್ವ ಅಂತ ಒಂದು ಉದ್ದದ ಲೇಖನ ಬರೆದಿದ್ದೀನಿ, ವಾಟ್ ಇಸ್ ದಿ ರಿಯಲ್ ಕಾನ್ಸೆಪ್ಟ್ ಆಫ್ ಇಂಡಿಯನ್ ಟೆಂಪಲ್ ಅಂತ ಬೇರೆ ಬೇರೆ ಮೂಲಗಳಿಂದ, ನಮ್ಮ ಎಸ್ ಕೆ ರಾಮಚಂದ್ರಾಯರು, ಗೋಪಿನಾಥ್ ರಾಯರು, ಆಮೇಲಿಂದ ಸ್ಟೆಲ್ಲಾ ಕ್ರಾಮ್ರಿಷ್, ಈ ಥರದವರೆಲ್ಲ ತುಂಬ ಚೆನ್ನಾಗಿ ಬರೆದಿದೆ. ಸ್ಟೆಲ್ಲಾ ಕ್ರಾಮ್ರಿಷ್ 2 volumes ಹಿಂದೂ ಟೆಂಪಲ್ ಅಂತ ಭಾಳ ಒಳ್ಳೆ ಗ್ರಂಥ ಬರೆದಿದ್ದಾರೆ. ಯಾಕೆ ರಾಮಚಂದ್ರಾಯರು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಹೀಗೆ ಅನೇಕರು ಬರೆದಿದ್ದಾರೆ. ಅವುಗಳನ್ನೆಲ್ಲ ನೋಡಿ ಒಂದಿಷ್ಟು ಸ್ವಂತದ ಐಡಿಯಾನು ಹಾಕಿ ಮಾಡಿದ್ದೀನಿ ಒಂದು ದೇವಾಲಯ ತತ್ವ ಅಂತ. ಮತ್ತು ನನ್ನ ಕಲ್ಪನೆಯ ದೇವಾಲಯ ಅಂತಲೂ ಒಂದು ಬರೆದಿದ್ದೀನಿ, ನಾವು ಹೇಗೆ ನೋಡ್ಬೋದು ದೇವಾಲಯವನ್ನು ಅಂತ. ಈ ಥರ ಒಂದಷ್ಟು ಬರವಣಿಗೆನ ಹಾಕ್ಬೋದು. ಮತ್ತು ಪ್ರತಿಯೊಂದು ದೇವತಾ ಸ್ವರೂಪದ ಬಗ್ಗೆ ಕೂಡ ತಕ್ಕಮಟ್ಟಿಗೆ ಈಗ ನಮ್ಮ ಸ್ವಾಮಿ ಹರ್ಷಾನಂದರ ಥರದವರು ಬರೆದಿದ್ದಾರೆ, ಕನ್ಸೈಸ್ ಎನ್ಸೈಕ್ಲೋಪೀಡಿಯಾ ಆಫ್ ಹಿಂದೂಯಿಸಮ್ ಅಂತ ಇದೆಯಲ್ಲ, ಅದು ಅದರ ರೆಲೆವೆಂಟ್ ಪೋರ್ಷನ್ಸನ್ನು ಅವ್ರನ್ನ ಕೇಳಿಬಿಟ್ಟಬೇಕಾದ್ರೆ ಅಪ್ರಾಪ್ರಿಯೇಟ್ ಮಾಡಿಕೊಳ್ಳಬಹುದು. ಅಥವಾ ಇದು ಯಾರ್ದು ಸೊತ್ತು ಅಂತಲ್ಲ, ನಾವು ಓದ್ಕೊಂಡು ರೀಟೋಲ್ಡ್ ನಮ್ಮದೇ ಭಾಷೆಯಲ್ಲಿ ಕೂಡ ಗ್ರಂಥಋಣ ಅಂತ ಹಾಕಿ ಮಾಡಿದ್ರೆ ಒಳ್ಳೆಯದಾದೀತು. ಸರ್ಕಾರಕ್ಕೆ ದೇವಸ್ಥಾನಗಳು ಹುಂಡಿ ದುಡ್ಡು ಬೇಕೇ ಹೊರತು ಇನ್ನೇನು ಬೇಕಾಗಿಲ್ಲ, ಮಹಾ ನೀಚವಾದದ್ದು. ಇವರು ಎಲ್ಲಿವರೆಗೂ ಆ ಥರ ಮಾಡ್ತಾರೆ, ಎಷ್ಟು ದುರ್ಜನತೆ ಮಾಡ್ತಾರೆ ಅಂದರೆ, ಈ ಕೆಲವು ದೇವಸ್ಥಾನಗಳನ್ನೆಲ್ಲ ಅವ್ರು ನುಂಗಿಬಿಡ್ತಾರಲ್ಲ ಮುಜರಾಯಿ ಅಂತ. ಈಚೆಗೆ ಗೊರವನಹಳ್ಳಿ ಲಕ್ಷ್ಮಿ ಅಂತ ಆ ದೇವಸ್ಥಾನವನ್ನು ನುಂಗಿದ್ರು, ಅದರ ಕೇಸನ್ನು ನನ್ನ ಸ್ನೇಹಿತಾನೇ ಒಬ್ಬ ಅಡ್ವೊಕೇಟ್ ನಡೆಸ್ತಾ ಇದ್ದಾನೆ. ಅವರು ಏನಂದರೆ ದೇವರ ಪೂಜೆ ಮಾಡೋದು ಅದೊಂದು ಮಾತ್ರ ರಿಲಿಜಿಯಸ್ ಅಂತೆ, ಇನ್ನು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಯಾವುದು ರಿಲಿಜಿಯಸ್ ಅಲ್ಲ ಅಂತ ಕಾನೂನು. ಅದೇ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸಲ್ಲಿ ಎಲ್ಲ ಕೂಡ ರಿಲಿಜಿಯಸ್ ಅಂತೆ, ಅವರು ಸ್ಕೂಲ್ ಮಾಡಲಿ ಕೆಮ್ಮಲಿ ಸೀನ್ಲಿ ಎಲ್ಲ ರಿಲಿಜಿಯಸ್ಸು. ಈ ಥರ ಎಲ್ಲ ಡಬಲ್ ಸ್ಟ್ಯಾಂಡರ್ಡ್ಸು ನಮ್ಮ ಸಂವಿಧಾನದಲ್ಲೇ ಮಾಡಿರುವಂಥ ಎಡವಟ್ಟುಗಳು ಇವೆಲ್ಲ ಇದೆ. ಅದರ ಬಗ್ಗೆ ಹೆಚ್ಚಿನ ಅವೇರ್ನೆಸ್ಸನ್ನು ತರುವ ಪ್ರಯತ್ನವನ್ನು ಮಾಡಬಹುದು. ಆಮೇಲೆ ನಮಗೆ ಕಂಡಂತೆ ತಿದ್ದುವ ಪ್ರಯತ್ನವನ್ನು ಮಾಡಬಹುದು. ಎಷ್ಟೋ ಬಾರಿ ನಮ್ಮ ಗೈಡ್ಗಳಿಗೆ ಪಾಪ ಏನಾಗಿರುತ್ತೆ, ಬಿಳಿ ಚರ್ಮದವ್ರು ಬಂದ ತಕ್ಷಣ ಅವರು ನಮ್ಮ ದೇವಸ್ಥಾನದಲ್ಲಿ ಸೆಕ್ಸನ್ನೇ ನೋಡೋಕೆ ಬಂದಿದ್ದಾರೆ ಅಂತ ಒಂದು ಭ್ರಮೆ ಇಟ್ಕೋತಾರೆ, ಓಡೋಗಿ ಮಿಥುನ ಶಿಲ್ಪ ತೋರ್ಸೋಕೆ ನೋಡ್ತಾರೆ. ನಾನು ಖಜುರಾಹೋಗಿ ಹೋಗಿದ್ದಾಗ ಅಲ್ಲಂತೂ ದೇವಸ್ಥಾನದ ಕಾಂಪೌಂಡ್ ಒಳಗೆ ಹೋಗಿ ಮುಂಚೆ ಹೊರಗೇನೆ ಆಲ್ ಸಾರ್ಟ್ಸ್ ಆಫ್ ಸ್ಟಾರ್ಟಿಂಗ್ ಸೆಕ್ಸ್ ಟಾಯ್ಸಿಂದ ಎಲ್ಲವನ್ನು ಮುಂದೆ ತಂದಿಡ್ತಾ ಇದ್ರು, ಥರಥರಾವರಿಯಾದದ್ದು. ಅಲ್ಲಿ ಎಣಿಸ್ಕೊಂಡು ನಾನು ನೋಡಿದ್ದೀನಿ, 8 panels ಇರ್ತಕ್ಕಂಥದ್ದು ಲಕ್ಷ್ಮಣ ದೇವಸ್ಥಾನದಲ್ಲಿ ಎರಾಟಿಕ್ ಸ್ಕಲ್ಪ್ಚರು. ಆ ಮಟ್ಟದ್ದು ನಮ್ಮ ಎಷ್ಟೋ ದೇವಸ್ಥಾನಗಳಲ್ಲಿ ಇದೆ. ಅಲ್ಲಿ 3,000-4,000 ವಿಗ್ರಹಗಳು ಒಂದೊಂದು ಗೋಪುರದಲ್ಲೂ ಇದೆ, ನಮಗದು ಇದು ಮಾತ್ರ ಕಾಣಿಸುತ್ತೆ. ಆಮೇಲೆ ಇದ್ರ ಬಗ್ಗೆ ಏನು ಮುಜುಗರ ಇಟ್ಕೋಬೇಕಾಗಿಲ್ಲ. ನರಸಿಂಹದತ್ತ, ಕಳಿಂಗ ನರಸಿಂಹದತ್ತ ಕೋಣಾರ್ಕ ದೇವಸ್ಥಾನ ಮಾಡಿದ, ಅದು ಇದಕ್ಕಿಂತ ಜೋರಾಗಿದೆ. ಈ ವಿಷಯಗಳಲ್ಲಿ ಪಾರ್ಟ್ ಆಫ್ ಲೈಫ್ ಅಂತ ಅದನ್ನು ನಾವು ಇಟ್ಕೊಂಡಿದ್ದು ನಮ್ಮ ಕಾವ್ಯಗಳಲ್ಲಿ ಎಲ್ಲದರೊಳಗೂ ಬಂದೇ ಬರುತ್ತೆ. ಇದು ಜೈನ ಬೌದ್ಧ ಅಂತಿಲ್ಲದೆ ಎಲ್ಲರೊಳಗೂ ಇದೆ. ಫಾರ್ ಎಕ್ಸಾಂಪಲ್, ಕರಾವಳಿಯ ಜೈನ ಕವಿ ರತ್ನಾಕರ ವರ್ಣಿ ಭರತೇಶ ವೈಭವದಲ್ಲಿ ಒಂದು ದೊಡ್ಡ ಸೆಕ್ಷನ್ ಇಟ್ಟಿದೆ. ಅವನಷ್ಟು ಕನ್ನಡದಲ್ಲಿ ಇದನ್ನೆಲ್ಲ ಹಸಿ ಹಸಿಯಾಗಿ ಬರೆದವನು ಮತ್ತೊಬ್ಬ ಕವಿ ಇಲ್ಲ. ಪಂಪ ತನ್ನ ವಿಕ್ರಮಾರ್ಜುನ ವಿಜಯ ಬರೆದು ಫಲಶ್ರುತಿ ಹೇಳಬೇಕಾದ್ರೆ ಈ ಕಾವ್ಯ ಓದಲು ಏನೇನು ಸಿಗುತ್ತೆ, ಇಷ್ಟಾಂಗನ ಸುರತಂ ಅಂತ ಒಂದು ಹೇಳ್ತಾನೆ, ಅದು ಫಲ ಅಂತ. ಈ ಥರದ್ದು ನಮ್ಮ ಟ್ರೆಡಿಷನಲ್ ಇದೆ. ಮಿಕ್ಕವರು ಮುಜುಗರ ಪಟ್ಕೊಂಡು ಹಶಪ್ ಮಾಡೋದನ್ನು ನಾವೇನು ಮಾಡಲಿಲ್ಲ. ಈಚೆಗೆ ನಾವು ಮಾಡೋಕ್ಕೆ ಶುರು ಮಾಡಿದ್ದೀವಿ, ಅದೇನು ಬೇಕಿಲ್ಲ. ಆಬ್ಜೆಕ್ಟಿವಾಗಿ ನೋಡಿದ್ರೆ ಸಾಕು. ಅದು ಪಾಪ ಅವರು ಅಬ್ಸೆಷನ್ ಇಟ್ಕೊಂಡು ಬಂದಿರ್ತಾರೆ ಅನ್ನೋ ಥರ ಇವರು ಅದನ್ನು ಬಿಟ್ಟು ಮಿಕ್ಕಿದ್ದೇನೂ ಹೇಳೋದಿಲ್ಲ. ಮತ್ತು ಇನ್ಯಾವ್ಯಾವುದೋ ದೊಡ್ಡ ದೊಡ್ಡ ಕಥೆಗಳನ್ನೆಲ್ಲ ಹೇಳಿ ಫ್ಯಾಂಟಿಸೈಸ್ ಮಾಡೋಕ್ಕೆ ನೋಡ್ತಾರೆ. ನಮ್ಮ ಜನಕ್ಕೆ ಬೇಕು, ಅಲ್ಲಿ ಯಾವುದೋ ಒಂದು ಬಿಲ ಇದ್ದರೆ ಅಲ್ಲಿಂದ ಕಾಶಿಗೆ ಹೋಗುತ್ತೆ ಇದು ಅಂತ. ನಮಗೆ ಕಾಶಿ ದೊಡ್ಡ ಜಾಗ, ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ ಅನ್ನೋ ಭಾವ ಇದೆಯಲ್ಲ, ಆ ಥರ ಎಲ್ಲಿಂದಲೂ ಕಾಶಿಗೆ ಹೋಗ್ಬೋದು ಅನ್ನೋ ತತ್ವಕ್ಕೆ ಈ ಕಥೆ ಬಂದಿದೆ. ಅರೆ ಕಾಶಿಗೇನು ಹೋಗೋಲ್ಲ ಅಂತ ನಾವು ಹಂಗೆ ಹೇಳಬೇಕು. ಇದನ್ನು ಬರೀ ಬೊಗಳೆ ಅಂತ ತಳ್ಳಿದ್ರೂ ಸಮಸ್ಯೆ ಇದೆ, ಅದು ಕಾಶಿಗೆ ಹೋಗುತ್ತೆ ಅಂತಂದರೂ ಸಮಸ್ಯೆ ಇದೆ, ಇದರ ತಾತ್ಪರ್ಯ ಇಲ್ಲಿದೆ ಅನ್ನುವಂಥದ್ದನ್ನು ನೋಡಬೇಕು. ಈ ಥರ ಹೇಳಿಕೊಂಡು ಮಾಡಿಕೊಂಡು ಬಂದರೆ ಎಷ್ಟು ಸಾಧ್ಯವೋ ಅಷ್ಟು ನಡೆಯುತ್ತೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹೌದು, ತುಂಬ ಚೆನ್ನಾಗಿ.
ಖಂಡಿತ ಎಲ್ಲ ಕಾಲಕ್ಕೂ ಗೊತ್ತಾಗುತ್ತದೆ. ಸಮಸ್ತ ಜನತೆಗೂ ಬೇಕಾಗಿರೋದು ಮುಖ್ಯವಾದ ರಸಗಳು ಎರಡು, ಶೃಂಗಾರ ವೀರ. ವೀರದ ಸ್ಥಾಯಿ ಉತ್ಸಾಹ, ಶೃಂಗಾರದ ಸ್ಥಾಯಿ ರತಿ, ಎಂಜಾಯ್ಮೆಂಟ್. ಎನಿ ಎಂಜಾಯ್ಮೆಂಟ್ ನಮಗಿಷ್ಟ, ಎಂಥ್ಯೂಸಿಯಾಸಮು ತುಂಬ ಇಷ್ಟ. ಅರ್ಥಕ್ಕೆ ವೀರರಸ, ಕಾಮಕ್ಕೆ ಶೃಂಗಾರ ರಸ, ಹೀಗೆ ಇವೆರಡೂ ಕೂಡ ಇದ್ದೇ ಇವೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಬಿಟ್ಟು ಬೇರೆ ಬೇಕು ಅಂತಂದರೆ ಇದರ ಅಂಗವಾಗಿ ಬರುತ್ತೆ. ಶೃಂಗಾರಕ್ಕೆ ಅದಕ್ಕೆ ಅಂಗವಾಗಿ ಹಾಸ್ಯ, ಯಾವುದ್ರೊಳಗೂ ಹಾಸ್ಯ ತರಬಹುದು. ವೀರಕ್ಕೆ ಅಂಗವಾಗಿ ಕರುಣ, ರೌದ್ರ, ಹೀಗಿರುತ್ತೆ. ಮತ್ತು ನಮಗೆ ಎಲ್ಲ ಸಾಕು ಅಂತೊಂದು ಕ್ಷಣ ಅನಿಸಿದಾಗ ಶಾಂತರಸ ಅಂತೂ ಬಂದೇ ಇರುತ್ತೆ. ಇದು ನಾವದೇ ನಮ್ಮ ಬದುಕಿನಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದನ್ನು ಸರಿಯಾಗಿ ನೋಡಿಕೊಂಡ್ರೆ ಇವುಗಳಿಗೆಲ್ಲಕ್ಕೂ ಉತ್ತರ ಸಿಕ್ಕಿಬಿಡುತ್ತೆ ಅಂತ ನನಗನ್ಸುತ್ತೆ. ಎಷ್ಟೋ ಬಾರಿ ನಮಗೆ ನಮ್ಮ ಬದುಕಿನ ಬಗ್ಗೆನೇ ಒಂದು ಕೀಳು ಭಾವನೆ ಇರುತ್ತೆ. ಕೀಳು ಭಾವನೆ ಅಂತಂದರೆ ನಾವು ಏನು ಮಹಾ, ನಮ್ಮ ಬದುಕು ಎಂಥದ್ದು ಅಂತ ಅನ್ನೋದೆಲ್ಲ ಅಂದ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಸಂಕೋಚ ಪಟ್ಕೊಂಡ್ಬಿಡ್ತೀವಿ. ಆ ಸಂಕೋಚದ ಕಾರಣದಿಂದ ವಾಸ್ತುವನ್ನು ನಾವು ಒಪ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ನನಗಿದು ಬೇಕಾಗಿತ್ತು, ಹೆಚ್ಚಿನ ಜನಕ್ಕೂ ಹೀಗೆ ಬೇಕಾಗಿರುತ್ತೆ ಅಂತ ಅಂದುಕೊಂಡ್ರೆ ತೊಂದರೆ ಇಲ್ಲ. ನಮ್ಮ ಮಹಾಕವಿಗಳನ್ನು ನೆಚ್ಚಿಕೊಳ್ಳೋದು ಎಷ್ಟೋ ಒಳ್ಳೆಯದು. ವ್ಯಾಸ ವಾಲ್ಮೀಕಿಗಳನ್ನು ಇಟ್ಕೊಂಡ್ರೆ, ಕಾಳಿದಾಸ ಇತ್ಯಾದಿಗಳನ್ನು ಇಟ್ಕೊಂಡ್ರೆ ನಮಗೆ ನಮ್ಮ ವ್ಯಾಲ್ಯೂಸ್ ಎಲ್ಲ ತಾನೇ ತಾನಾಗಿ ಅಪ್ರಾಪ್ರಿಯೇಟ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಅಷ್ಟು ಮಾತ್ರದ್ದು ಸಾಕಾಗುತ್ತೆ. ಇಲ್ಲ, ಒಂದನ್ನು ನಾನು ಏನೇ ಹೇಳೋದಕ್ಕೂ ಅದಕ್ಕೆ ಒಂದು ಬೆಂಚ್ ಮಾರ್ಕ್ ಆಗಿ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ ನನಗೆ ಅನುಭವದಲ್ಲಿ ನೋಡ್ಕೊಳ್ಬೇಕು ಯಾವುದೇ ನಂಬಿಕೆನ ಅಂತಿದೆ. ನಂಬಿಕೆ ನಂಬಿಕೆಯಾಗಿ ಮಾತ್ರ ಇಟ್ಕೊಳ್ಳದೆ ಅದನ್ನು ಅನುಭವದಲ್ಲಿ ಹೇಗೆ ತಂದುಕೊಳ್ಳೋದು ಅಂತ, ಅಂದರೆ ಭಾವದಲ್ಲಿ ಹೇಗೆ ತಂದುಕೊಳ್ಳೋದು ಅಂತ ಅಷ್ಟು ನಾನು ಮುಖ್ಯವಾಗಿ ನೋಡ್ತೀನಿ. ಇದನ್ನು ಹೇಳಿದಾಗ ಕೆಲವರಿಗೆ ಬೇಜಾರು ಆಗ್ಬೋದು, ಕೆಲವ್ರಿಗೆ ಸಂತೋಷನೂ ಆಗ್ಬೋದು. ಇವನು ಯಾಕೆ ಇಷ್ಟು ಕಂದಾಚಾರಿ ಅಂತಲೂ ಅನಿಸ್ಬೋದು, ಇವನು ಯಾಕೆ ಇಷ್ಟು ಔಟ್ರೇಜಸ್ ಫ್ಲೇಮ್ ಬಾಯಿಂಟ್ ಆದ ಆಧುನಿಕ ಅಂತಲೂ ಅನಿಸ್ಬೋದು. ನನಗೇನು ಅನಿಸಿದೆ ಅದನ್ನು ನಾನು ನನ್ನ ಓದಿನ ಹಿನ್ನೆಲೆಯಲ್ಲಿ ಹೇಳ್ತೀನಿ. ನಮಗೆ ಆತ್ಮೀಯರ್ತಾನೆ ನಾವು ಶ್ರದ್ಧ ಮಾಡೋದು, ತಂದೆ ತಾಯಿ ಸಾಮಾನ್ಯಕ್ಕೆ ಎಲ್ರಿಗೂ ಬೇಕಾದವರಾಗಿರ್ತಾರೆ. ನಾವು ನಮ್ಮ ಬದುಕು ಹೇಗಿತ್ತು ಹಾಗೆ ಇದೆಲ್ಲ ಆಂಥ್ರೋಪಾಲಜಿಯಲ್ಲಿ ಹೇಗೆ ಬಂತು ಅಂತ ನೋಡಿದ್ರೆ ಮೆಗಾಲಿಥಿಕ್ಕು, ಪೀಲಿಯೋಲಿಥಿಕ್ಕು, ಏಜು ಅಲ್ಲಿ ಕೂಡ ನಮಗೆ ಆ ಸೈಟ್ಸ್ನೆಲ್ಲ ಆಗದಾಗ ಅವ್ರನ್ನ ಹೂತಿದ್ದ ಜಾಗದಲ್ಲಿ ಅವ್ರಿಗೆ ಇಷ್ಟವಾದಂಥ ಪದಾರ್ಥಗಳನ್ನು ಇಟ್ಟಿದ್ದು ಅಂದರೆ ಸಾವಾದ ಮೇಲೆ ಬದುಕಿ ಇದೆ ಇನ್ನೂ ಇದೆ ಅಂತ. ನಮಗೆ ಸಾವಷ್ಟು ಭಯ, ಮತ್ತು ಸಾವೇ ಕೊನೆ ಅಲ್ಲ ಅನ್ನೋದು ಒಂದು ಸುಪ್ತವಾದ ಭಾವ ಇದ್ದರಿಂದ ಮುಂದೇನು ಇರುತ್ತೆ ಅಂತ. ಮುಂದೆ ಇರುತ್ತೆ ಅಂದರೆ ಅವ್ರಿಗೆ ಆಹಾರ ಕೊಡಬೇಕು, ಮತ್ತೊಂದು ಕೊಡಬೇಕು, ಈ ಥರದ್ದೆಲ್ಲ ಕಲ್ಪನೆ ಬರುತ್ತೆ. ಪಿರಮಿಡ್ಗಳಲ್ಲಿ ನಾವು ನೋಡ್ತೀವಿ ಈ ಥರದ್ದು ಎಷ್ಟೋ ಇತ್ತು ಅಂತ. ಹೀಗೆ ಬೆಳೆದು ಬಂತು ಅಂತಂತಾರೆ. ಆದರೆ ದಿವಸ ಯಾಕೆ ಮಾಡೋಲ್ಲ? ದಿವಸನೂ ಉಂಟು, ಬಿದಿರು ತರ್ಪಣ ಅಂತೆಲ್ಲ ಉಂಟು. ಮತ್ತು ತುಂಬ ಎಲಾಬ್ರೇಟಾಗಿ ಮಾಡೋಕ್ಕಾಗೋಲ್ಲ, ಗೊತ್ತೇ ಇದೆ. ಯಾಕೆಂದರೆ ರಿಯಾಲಿಟೀಸ್ ಆರ್ ವೆರಿ ಹಾರ್ಷ್. ವಾಸ್ತವಗಳು ತುಂಬ ಜಾಸ್ತಿ ಇದ್ದರೆ ಸಾಂಕೇತಿಕವಾಗಿ ವರ್ಷಕ್ಕೊಂದು ಸರ್ತಿ ಮಾಡ್ತೀವಿ ಈ ಥರದ್ದೆಲ್ಲ. ಹೀಗೆ ಕೃತಜ್ಞತೆ ತೋರಿಸುವಂಥ ಒಂದು ದಾರಿ. ದೇವತೆಗಳ ಥರನೇ ಪಿತೃಗಳು ಕೂಡ ಅಂತ, ಪಿತೃದೇವತೆಗಳು ಅಂತಲೇ ನಾವು ಹೇಳ್ತೀವಿ. ಹಾಗೆ ಬಂದಿರುವಂಥದ್ದು ಒಂದು ಕ್ರಮ ಅಂತ ಮಾಡಿರ್ತಾರೆ. ಈ ಕ್ರಮಗಳೆಲ್ಲ ತುಂಬ ಪ್ರಾಚೀನ ಕಾಲದಲ್ಲಿ ಬಂದಿದ್ದರಿಂದ ಕಾಲ ಬದಲಾದಂತೆ ಅವುಗಳ ಬಗ್ಗೆ ಒಂದು ಗೌರವ ಬರುತ್ತೆ. ಅದನ್ನು ಅದೇ ಫಾರ್ಮ್ನಲ್ಲಿ ಉಳಿಸ್ಬೇಕು ಅಂತಲೂ ಅನಿಸುತ್ತೆ, ಮತ್ತು ಅದು ಉಳಿಸೋದು ಕಷ್ಟ ಆಗ್ತಾನೂ ಬರುತ್ತೆ. ಏನಿಲ್ಲ ನೋಡಿ, ಅಂತ್ಯಕ್ರಿಯೆಯಲ್ಲಿ ಶವಯಾತ್ರೆ ಆಗುವಾಗ, ಶವವನ್ನು ಹೊತ್ಕೊಂಡು ಹೋಗುವಾಗ ಮೂರು ಕಡೆ ನಿಲ್ಲಿಸಿ ಭುಜ ಬದಲಾಯಿಸ್ಕೊಳ್ಬೇಕು, ಸ್ವಲ್ಪ ರೆಸ್ಟ್ ತೊಗೊಳ್ಬೇಕು ಅಂತ ಇದೆ. ಮನೆಯಿಂದ ಸ್ಮಶಾನ ಸಾಕಷ್ಟು ದೂರ ಇರ್ತೈತೆ, ಹಾಗೆಲ್ಲ ಹಳ್ಳಿಗೆ ದಕ್ಷಿಣ ದಿಕ್ಕಲ್ಲಿ ಇರ್ತಾ ಇತ್ತು. ಈಗ ನಗರದಲ್ಲಿ ಹೋಗುವಾಗ ಟ್ರಾಫಿಕ್ ಜಾಮ್ ಇದ್ದರೆ 300 ಕಡೆಯೂ ನಿಲ್ಲಿಸೋದಾಗಿರುತ್ತೆ. ಆ ವೆಹಿಕಲ್ಗೆ ಏನೋ ಸುಸ್ತು ಅಂತ ಆಗೋದಿಲ್ಲ, ಏನು ರೇಡಿಯೇಟರ್ ಬಿಸಿ ಆಗುತ್ತಾ ಏನೋ ಗೊತ್ತಿಲ್ಲ. ಆಗ ನಿಂತಾಗ ಮಂತ್ರಗಳಿವೆ, ನಿಮಗೆ ಶ್ರವ ಐತೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಈ ಥರದ್ದು ಅಂತೆಲ್ಲ. ಇದು ರಿಲೆವೆಂಟಾ ಅಂತ ಕೆಲವರು ಕೇಳ್ತಾರೆ. ಭಾವವಾಗಿ ಅದು ತುಂಬ ದೊಡ್ಡದೆ. ನನ್ನ ತಂದೆಯದೋ ತಾಯಿದೋ ಸಾವಿನ ಕಾಲದಲ್ಲೂ ಕೂಡ ಆ ಶವವಾಹಕರು ಹೊರವ್ರದ್ದು ಪಾಪ ಕಷ್ಟ ಆಗಬಾರ್ದು ಅಂತಿತ್ತು ಅಂತ. ಮತ್ತು ಆ ಕಾಲವೆಲ್ಲ ಸಂಸ್ಕೃತ, ವೈದಿಕ ಸಂಸ್ಕೃತದ ಭಾಷೆ ಇದ್ದಿದ್ದರಿಂದ ಅವ್ರು ಸಹಜವಾಗಿ ಏನೋ ತೊಂದರೆ ಇಲ್ಲ ತಾನೇ, ನೋಯ್ತಾ ಇಲ್ಲ ತಾನೇ, ಬೆನ್ನು ಬದಲಾಯಿಸ್ಕೊಳ್ತೀರಾ ಅಂತ ಕೇಳೋ ಅಂತ ನಮ್ಮ ಮಾತುಗಳೇ ಮಂತ್ರಗಳಾಗಿರುತ್ತೆ.
ಈಗ ಅತ್ರ ಗಚ್ಚ ಜಗದ್ವಂದ್ಯ ಜಗದ್ವಂದ್ಯ ಸುರರಾಜಾರ್ಚಿತೇಶ್ವರ ಗೃಹಾಣ ದೇವ ಅರ್ಘ್ಯಂ ದತ್ತಮ್ಮಯ ಪ್ರಭೋ ಅಂದರೆ ಏನು, ಇಲ್ಲಿ ಬಾರಪ್ಪ ನಾನು ನಿನ್ನ ಕೊಡೋ ಅರ್ಘ್ಯ ತಗೋ ನೀನು ದೊಡ್ಡವನು ಅಂತ ಹೇಳಿದ್ದೇನೆ, ಇನ್ನೇನೂ ಅಲ್ಲ. ಆಗ ಆ ಭಾಷೆ ಇತ್ತು, ಅದನ್ನು ಇನ್ನೂ ಸುಸಂಬದ್ಧವಾಗಿ ಹೇಳಿದ್ರು, ಛಂದೋಬದ್ಧವಾಗಿ, ಮತ್ತೊಂದು ಫಾರ್ಮಲ್ ಆಗಿ ಅಷ್ಟೆ. ಅದು ನಮಗೆ ಗೊತ್ತಿದ್ದರೆ ನಮಗೆ ಹೆಚ್ಚು ಅರ್ಥಪೂರ್ಣ ಅನ್ನಿಸ್ತಾ ಬರುತ್ತೆ. ಈಗ ಮನೆಗೆ ಯಾರಾದರೂ ಬಂದ ತಕ್ಷಣ ಅವರು ಸಂಸ್ಕೃತ ಗೊತ್ತಿಲ್ಲ ಅಂತಂದರೆ ನಮಗೂ ಗೊತ್ತಿಲ್ಲ, ಆದರೆ ಆಯಾತು ಭವಾನ್ ಅಂತ ಅಂತಹ ಆಯಾತು ಕೃಪಯಾ ಸಂಭವಿಸಿತು ಅಂತ ಗಿಣಿಪಾಠ ಒಪ್ಪಿಸಿದ್ರೆ ನಮಗೇನು ಭಾವ ಬರೋಲ್ಲ. ಇದು ಕೆಲವರು ಪ್ರಶ್ನೆ ಕೇಳ್ತಾರೆ. ಆದರೆ ಇನ್ನು ಕೆಲವರು ಏನು ಹೇಳ್ತಾರೆ, ಅವಿಚ್ಛಿನ್ನವಾಗಿ ಬಂದ ಈ ಪರಂಪರೆಯ ಆ ಒಂದು ಫೀಲ್ ಇದೆ ಆ ಭಾಷೆಯಲ್ಲಿದೆ ಅಂತ. ಎರಡಕ್ಕೂ ಬೆಲೆ ಇದೆ, ಇಫ್ ಯು ಆರ್ ಕನೆಕ್ಟಿಂಗ್ ವಿತ್ ಇಟ್ ಓಕೆ, ಅದು ಮುಖ್ಯ. ಈಗ ಸ್ಟ್ರಕ್ಚರ್ ಉಳಿತಾ ಬರುತ್ತೆ. ಮತ್ತು ಆಗಿಲ್ಲ ತುಂಬ ಸುಲಭವಾಗಿದ್ದು ಈಗ ಬಹಳ ಕಷ್ಟ ಆಗುತ್ತೆ. ಉದಾಹರಣೆಗೆ ಆಗ ಸಿಗ್ತಾ ಇದ್ದದ್ದು ಬಾಳೆ ಎಲೆಯ ದೊನ್ನೆ, ಮುತ್ತುಗದೆಲೆಯ ದೊನ್ನೆ, ಅದರೊಳಗೆ ಮಾಡ್ತಾಯಿದ್ರು. ಈಗ ಮುತ್ತುಗದೆಲೆಯ ದೊನ್ನೆಯನ್ನು ತುಂಬ ಕಷ್ಟ ಆಗಿದೆ, ಅದಕ್ಕಿಂತ ಒಂದು ಪ್ಲಾಸ್ಟಿಕ್ ಕಂಟೈನರ್ ಒಂದು ಸ್ಟೀಲ್ ಕಪ್ಪು ಸುಲಭವಾಗ್ತಾ ಇದೆ. ಇದನ್ನು ಮಾಡೋದಾ ಅಂತ ರಿಚುವಲ್ ಎಷ್ಟೋ ಬಾರಿ ಫಾರ್ಮ್ ನಿಂತು ಹೋಗುತ್ತೆ. ಆ ಫಾರ್ಮಲ್ಲಿ ಅದರದೇ ಅದು ಬ್ಯೂಟಿಯೂ ಇದೆ. ಇದರೊಳಗೆ ಭಯನೂ ಸೇರ್ಕೊಂಡ್ಬಿಟ್ರೆ ಆ ಫಾರ್ಮನ್ನು ಆಸ್ವಾದವೂ ಮಾಡದೆ ಉಳಿಸ್ಕೊಳ್ತೀವಿ. ಆ ಭಯ ಇಲ್ಲದೇ ಇದ್ದಾಗ ಆ ಫಾರ್ಮನ್ನು ಎಂಜಾಯ್ ಮಾಡೋಕ್ಕಾದರೂ ಆಗುತ್ತೆ. ಇದು ಸಮಸ್ಯೆ ಬರತಕ್ಕಂಥದ್ದು. ತಾತ್ಪರ್ಯ ಇರುವುದಿಷ್ಟೇ, ಶ್ರಾದ್ದ ಅಂದರೆ ಶ್ರದ್ಧೆಯಿಂದ ಪಿತೃಗಳನ್ನು ನೆನೆಯತಕ್ಕಂಥದ್ದು. ಸಂತೋಷ ಏನಂದರೆ ನಮ್ಮ ಶಾಸ್ತ್ರದಲ್ಲಿ ಈ ಫಾರ್ಮನ್ನು ಈ ಶಿಸ್ತು ಕಟ್ಟುಪಾಡು ಅಷ್ಟೇ ಅಲ್ಲದೆ ಬೇರೆ ಬೇರೆ ಎಲಿಮೆಂಟ್ಸನ್ನು ಹೇಳಿದ್ದಾರೆ. ಚಟಕ ಶ್ರಾದ್ದದಿಂದ ಹಿರಣ್ಯ ಶ್ರಾದ್ದದವರೆಗೆ ಎಲ್ಲವನ್ನು ಹೇಳಿದ್ದಾರೆ. ಅತ್ರಿ ಈ ಶ್ರಾದ್ದಕಲ್ಪವನ್ನೆಲ್ಲ ಮಾಡಿದ್ದು ಅಂತ ಕಥೆ ಬರುತ್ತೆ. ಆತ ತನ್ನ ಸ್ನೇಹಿತ ತೀರ್ಕೊಂಡಾಗ ದುಃಖದಿಂದ ಏನು ಮಾಡಿದ್ನೂ ಅದೇ ಶ್ರಾದ್ದ ಕರ್ಮ ಆಗಿಬಿಡ್ತು ಅಂತ ಧರ್ಮಶಾಸ್ತ್ರಗಳು ಹೇಳುತ್ತವೆ. ನಿಮಗೆ ಅವತ್ತು ಏನು ಮಾಡೋಕ್ಕಾಗಲಿಲ್ಲ ಅಂದರೆ ದಕ್ಷಿಣ ದಿಕ್ಕಿಗೆ ತಿರುಕೊಂಡು ಒಂದು ಎರಡು ಹನಿ ಕಣ್ಣೀರು ಹಾಕಿ ಸಾಕು, ಅದು ಶ್ರಾದ್ದ. ಆ ಕಡೆ ಇರತಕ್ಕಂಥ ಒಂದು ಇದು ಔದುಂಬರ ವೃಕ್ಷವನ್ನು ಅಪ್ಪಿಕೊಂಡು ಹತ್ತು ಬಿಟ್ಟರೆ ಸಾಕು ಅಂತ. ಔದುಂಬರ ವೃಕ್ಷ ಈಗ ಸಿಗದೇ ಇರ್ಬೋದು, ಯಾವುದೋ ಮರ ಸಿಗದೇ ಇರ್ಬೋದು. ಅಂದರೆ ಏನು ಅವ್ರನ್ನ ನೆನೆದು ವಿ ಶುಡ್ ಫೀಲ್ ಫಾರ್ ದೆಮ್ ಅಂತ ಅನ್ನುವುದು. ಆದರೆ ನಮಗೆ ತೃಪ್ತಿ ಆಗುವುದು ಒಂದು ಫಾರ್ಮ್ಗೆ ತಂದಿಟ್ಟಾಗಲೇ ತೃಪ್ತಿ ಆಗುತ್ತೆ, ಅಲ್ಲಿವರೆಗೂ ತೃಪ್ತಿ ನಮಗಾಗೋಲ್ಲ. ಅಲ್ಟಿಮೇಟ್ಲಿ ಕರ್ತೃ ಸಮಾಧಾನಕ್ಕಾಗಿ ಎಲ್ಲ ಕ್ರಿಯೆಗಳು ಅವ್ರಿಗೆ ತಲುಪುತ್ತೋ ಬಿಡುತ್ತೋ, ನನಗಂತೂ ಸಮಾಧಾನ ಆಗಬೇಕು. ನಾಳೆ ಅವ್ರು ಕೇಳಿದ್ರೆ ಅಕೌಂಟ್ಸ್ ತೋರಿಸ್ಬೇಕು ಅಂತ ನನ್ನ ಪಾಲಂದು ಅಂತ ಆ ಥರದ್ದು ಅಂತ ಇರ್ತಲ್ಲ, ಅದಕ್ಕೆ ಹಾಗೆ ಮಾಡ್ತಾರೆ. ನಮ್ಮ ತಂದೆಯವ್ರಿಗೆ ಇದರೊಳಗೆಲ್ಲ ತುಂಬ ನಂಬಿಕೆ ಇತ್ತು, ನಾನು ಯಥಾವತ್ತಾಗಿ ಹಾಗೆ ಮಾಡಿದ್ದಾಯಿತು. ಆ ಪುರೋಹಿತರಿಗೆ ನಾಳೆ ದಿವಸ ಕರ್ಮ ಏನು ಅಂತ ಹಿಂದೆಯೇ ಓದ್ಬಿಟ್ಟು ಪಾಠದ ಥರ ಹೇಳಿಬಿಡ್ತಾ ಇದ್ದೆ. ಅವರು ನಿಮ್ಮ ತಂದೆ ಸತ್ತಿದ್ದು ನನಗೊಳ್ಳೆ ಒಂದು ವರ್ಕ್ಶಾಪ್ ಥರ ಆಯಿತು, ಕಂಡಕ್ಟ್ ಮಾಡಿದ್ದಾರ ಅಂತಂತಿದ್ರು. ಅದೇ ನಮ್ಮ ತಾಯಿ ಬರೆದು ಹೋಗ್ಬಿದ್ರು, ನನಗಿದನ್ನು ಏನನ್ನೂ ಮಾಡಬಾರ್ದು ಅಂತ ಅಂಡರ್ಲೈನ್ ಮಾಡಿ ಇದನ್ನು ಇದು ಮಾಡಬಾರ್ದು ಅದು ಮಾಡಬಾರ್ದು ಇಷ್ಟೇ ಬೇಕಾಗಿರೋದು ಅಂತಂದರು. ನಾನು ಎರಡನ್ನೂ ಅವ್ರವ್ರ ಗೌರವಕ್ಕೆ ತಕ್ಕಂತೆ ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಸಮಸ್ಯೆ ಇಲ್ಲ, ಆದರೆ ತುಂಬ ಜನಕ್ಕೆ ಪಾಪ ಸಮಸ್ಯೆ ಇರುತ್ತಲ್ಲ, ಅದಕ್ಕೆ ಶ್ರದ್ಧೆ ಭಯದಿಂದ ಬಂದುಬಿಟ್ಟಿರುತ್ತೆ. ಇಷ್ಟೇ ಯೋಚನೆ ಮಾಡಬೇಕು, ನಮ್ಮ ತಂದೆ ತಾಯಿಗಳು ನಮ್ಮನ್ನು ತೊಂದರೆ ಪಡಿಸ್ತಾರ ಅಥವಾ ತೊಂದರೆ ಪಡಿಸೋ ಥರ ನಾವು ನಡ್ಕೊಂಡಿದ್ದೀವಿ ಅವ್ರ ಹತ್ರ. ಹೀಗಾಗಿ ಪ್ರೀತಿಯಿಂದ ನೋಡಬೇಕು. ನೋಡಿದಾಗ ಮತ್ತೆ ನಮ್ಮ ಪರಂಪರೆ ದೊಡ್ಡದು ಅಂತ ಮತ್ತೆ ನಾನು ಯಾಕೆ ಹೇಳ್ತೀನಿ, ದೇ ಹ್ಯಾವ್ ಲುಕ್ಡ್ ಇನ್ ಟು ಆಲ್ ಲ್ಯಾಪ್ಸಸ್, ನಮ್ಮಿಂದ ಏನೇನು ತೊಂದರೆ ಆಗ್ಬೋದು ಅದನ್ನೆಲ್ಲ ಹೇಳಿದ್ದಾರೆ. ನಮಗೆ ನಂಬಿಕೆಯೂ ಗಟ್ಟಿಯಾಗಿಲ್ಲ, ಭಯ ಮಾತ್ರ ಇದೆ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಅಥವಾ ಸದಾಶಿವ ಯತ್ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತುತೆ, ಏನು ನಾನು ಸ್ವಲ್ಪ ಮಾಡಿದ್ದೀನಿ ಅದು ಪರಿಪೂರ್ಣವಾಗಲಿ ಅಂತ ಹೇಳಿದ ಮೇಲೆ ಆಗಬೇಕಲ್ವ ಧೈರ್ಯ ನಮಗೆ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿವ ಯಸ್ಮರೇತ್ ಮುಡಿರಿ ಕಾಕ್ಷಂ ಸಬಾಹ್ಯ ಅಭ್ಯಂತರ ಶುಚಿ, ಅಂದರೆ ನನ್ನ ದೇವ್ರನ್ನ ಹೆಸರು ಹೇಳಿಬಿಟ್ರೆ ಸಾಕು ನಾನು ಅಂತರ್ವಂಗ ಬಹಿರಂಗ ಶುಚಿ ಅಂತ. ಈ ಥರ ಫೀತು ನಮಗಿಲ್ಲ, ಭಯ ಒಂದಿದೆ. ಭಯ ಯಾಕಿದೆ ಅಂದರೆ ತುಂಬ ದೊಡ್ಡ ಆಸೆಗಳಿರೋದ್ರಿಂದ. ಇದರಿಂದ ನಾವು ಮತ್ತೆ ಇನ್ನೂ ಏನಾಗುತ್ತೆ, ಇವುಗಳೆಲ್ಲ ಕರ್ಮಕಾಂಡಗಳಲ್ಲಿ ಡೆಫಿನೆಟಿವ್ ಆದ ಸೊಲ್ಯೂಷನ್ ಯಾರೂ ಕೊಡೋಕ್ಕಾಗಲ್ಲ. ಇದು ಜ್ಞಾನಕಾಂಡವಲ್ಲ, ಜ್ಞಾನಕಾಂಡ ಅನ್ನೋದನ್ನು ವಸ್ತುತಂತ್ರ ಅಂತ ಶಂಕರರು ಹೇಳ್ತಾರೆ. ಕರ್ಮಕಾಂಡವೆಲ್ಲ ಪುರುಷತಂತ್ರ, ಅಂದರೆ ಮನುಷ್ಯ ಮಾಡಿಕೊಂಡಿದ್ದು. ಈಗ ಸಕ್ಕರೆ ಸಿಹಿಯಾಗಿದೆ ಅನ್ನೋದು ವಸ್ತುತಂತ್ರ. ಒಬ್ಬ ಸಿಹಿಯಾಗಿಲ್ಲ ಅಂದರೆ ನಿನ್ನ ನಾಲಿಗೆ ಸರಿಯಾಗಿಲ್ಲ ಅಥವಾ ನೀನು ತಿಂದಿದ್ದು ಸಕ್ಕರೆ ಅಲ್ಲ ಅಂತ ನಾವು ಹೇಳ್ತೀವಿ. ಈ ಎರಡರೊಳಗೊಂದು ಅಂತ. ಹಾಂ ಹೌದು. ಹೀಗಾಗಿ ಆ ವಸ್ತುತಂತ್ರದ ದೃಷ್ಟಿ ಅಲ್ಲವಾದ್ದರಿಂದ ಪುರುಷತಂತ್ರ ಆಗಿದ್ದರಿಂದ ದೇಶ ಕಾಲಕ್ಕೆ ವ್ಯತ್ಯಾಸ ಬರುತ್ತೆ. ನೀಲಕಂಠ ದೀಕ್ಷಿತ ಹೇಳ್ತಾನೆ, ಏನಾದರೂ
ಮಂತ್ರಲೋಪ ಆದರೆ ನಮ್ಮ ಕಡೆ ಪಾಠಕ್ರಮ ಇದು ಅಂತ ಹೇಳಿ, ತಂತ್ರಲೋಪವಾಗಿದ್ದರೆ ನಮ್ಮ ಕಡೆ ಸಂಪ್ರದಾಯ ಅಂತ ಹೇಳಿ, ಯಾರೂ ಏನೂ ಪ್ರಶ್ನೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟಂತಾನೆ. ನಮ್ಮ ಆಚಾರದಲ್ಲಿ ಇದಿಲ್ಲ. ಎಷ್ಟೋ ಜನ ಸ್ವಲ್ಪ ದುಂದುವೆಚ್ಚ ಮತ್ತೊಂದು ಆಗುತ್ತಾನೆ, ಇಲ್ಲಪ್ಪ ನಮ್ಮ ಆಚಾರದಲ್ಲಿ ಇಲ್ಲ ಅಂದ್ಬಿಡ್ತಾರೆ. ಯಾರು ಈಚೆಗೆ ಗೊಂಬೆ ಹಬ್ಬ ಮಾಡೋದಿಲ್ಲ, ಇಲ್ಲ ನಮ್ಮ ಮನೇಲಿ ಮಾಡಬಾರ್ದು ಅಂತ ಸಂಪ್ರದಾಯ ಅಂದ್ಬಿಡ್ತಾರೆ. ಏನು ಅನ್ನೋಕ್ಕಾಗಲ್ಲ. ಇದು ಒಂದೊಂದು ಊರಲ್ಲಿ ಒಂದೊಂದು ಸಂಧ್ಯಾವಂದನೆಗೆ ಸಾವಿರ ಪಾಠ ಅಂತ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಹಿಂದೆ ಇಲ್ಲ, ಈ ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ ಇಲ್ಲದೆ ಇದ್ದಾಗ ಊರಿಗೊಬ್ಬರು ಪುರೋಹಿತರನ್ನು ಯಾರನ್ನೋ ದೊಡ್ಡವ್ರನ್ನ ಕೇಳಿ ಮಾಡ್ಕೋತಿದ್ರು. ಹಾಗಾಗಿ ಅವರ ಅಜ್ಞಾನದಲ್ಲಿ ಕನ್ಫ್ಯೂಷನ್ಸ್ ಇರ್ತಿರಲಿಲ್ಲ. ಈಗಿನ ಅಜ್ಞಾನದಲ್ಲಿ ಕನ್ಫ್ಯೂಷನ್ನು ಇದೆ. ಅದು ನಿಶ್ಚಯ ಅಜ್ಞಾನ, ಈಗ ಅನಿಶ್ಚಯ ಅಜ್ಞಾನ. ಸಾವಿರ ಜನನ ಕೇಳ್ತಾರೆ, ಇನ್ಯಾರೋ ಹೇಳ್ತಾರೆ, ಬೃಹತ್ ಬ್ರಹ್ಮಾಂಡದಲ್ಲಿ ಮತ್ತೊಬ್ಬರು ಏನೋ ಹೇಳ್ತಾರೆ. ಅಯ್ಯೋ, ಭಾಳ ಜಾಪಾಳು ಮಾತ್ರ ನುಂಗ್ದಂಗೆ ಆಗ್ಬಿಡುತ್ತೆ, ತುಂಬ ಕಷ್ಟ. ಅದಕ್ಕೆ ಅಷ್ಟು ತಲೆ ಕೆಡಿಸ್ಕೊಳ್ಳದೆ ಯಾರೋ ಒಬ್ಬರು ಹೇಳಿದ್ದನ್ನು ನೆಚ್ಚಿಕೋಬೇಕಾಗುತ್ತೆ. ಯಾರೊಬ್ಬರು ಸರಿಯಾಗಿ ಹೇಳ್ತಾರೆ, ತದೇಕಂ ವದನಿಶ್ಚಿತ್ಯ ಅಂತ ಕೃಷ್ಣನಿಗೆ ಅರ್ಜುನ ಕೇಳ್ತಾನೆ. ಇದು ಸಮಸ್ಯೆ. ಇಲ್ಲಿ ಯಾರಿಗೆ ಶಾಸ್ತ್ರಜ್ಞಾನದ ಜೊತೆಗೆ ಲೋಕ ವಿವೇಕವೂ ಇರುತ್ತೆ, ಮತ್ತು ಕೇಳೋ ವ್ಯಕ್ತಿಯ ಹಿನ್ನೆಲೆ ಏನು, ಅದನ್ನು ನಾವು ನೋಡಬೇಕು. ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅಲೂಕ್ಷಾಹ ಧರ್ಮಕಾಮಾಸು ಅಂತ ಹೇಳ್ತಾರೆ. ಒರಟರಾಗಿರಬಾರ್ದು, ಒಳ್ಳೇದಾಗಬೇಕು ಅಂತ ಇರಬೇಕಲ್ಲ. ಆ ಮಟ್ಟಕ್ಕೆ ಒಂದು ಸಹಾನುಭೂತಿ ಇದ್ದವರು ಯಾರೂ ಅನ್ಯಾಯವಾಗಿ ಹೇಳೋದಿಲ್ಲ, ಅಷ್ಟನ್ನು ನೋಡ್ಕೋಬೋದು. ಕರ್ಮಕಾಂಡ ಕಟ್ಟ ಕಡೆಗೆ ನಮ್ಮ ಅಂತರಂಗ ಸಮಾಧಾನಕ್ಕೆ ಇರೋದು. ನನಗೆ ಅದರಿಂದ ಸಮಾಧಾನ ಸಿಕ್ಕಲಿಲ್ಲ ಅಂದರೆ ನಾನು ಬದಲಾಯಿಸ್ಕೊಳ್ಳಬಹುದೇನೋ. ಆದರೆ ಇಲ್ಲಿ ಕಡೆಗೆ ನನ್ನ ಅಕೌಂಟಬಿಲಿಟಿ ಇರೋದು, ನಾನು ಮೆಚ್ಯೂರ್ ಆಗಲೇಬೇಕು ಬೇರೆ ದಾರಿಯಲ್ಲಿ. ಆದರೆ ನನಗೆ ನಾನು ಮಾಡಿಕೊಂಡ್ರೆ ಇನ್ನೊಬ್ಬರದನ್ನು ಯಾವುದೇ ಒಂದು ಪ್ರಕೋಪ ಬರದೇ ಇದ್ದರೆ ಆಕ್ಷೇಪ ಮಾಡಬಾರ್ದು. ಇವತ್ತು ವಿಚಾರವಾದಿಗಳು ಅಂತ ಹೆಸರೇಳ್ಕೊಂಡಿರೋ ಅವಿವೇಕಿಗಳು ಮಾಡೋದು ಇದೇ ಆಗಿದೆ. ಇನ್ನೊಬ್ಬರ ನಂಬಿಕೆಯನ್ನು ಸುಮ್ಮನೆ ಕೆಣಕ್ತಾ ಹೋಗಬಾರ್ದು. ಅವ್ರಿಗೇನೋ ಸಂತೋಷ ಸಮಾಧಾನ ಸಿಕ್ಕಿರುತ್ತೆ, ಅಲ್ಲಿ ನೆಮ್ಮದಿಯಾಗಿರ್ತಾರೆ. ಏನಿಲ್ಲ ನೋಡಿ, ಅದು ಎಲ್ಲೋ ಒಂದು ಹೋಟೆಲ್ಗೆ ಹೋಗ್ತಾರೆ, ಏನೋ ತಿಂದು ಬರ್ತಾರೆ, ಅವ್ರು ಇಣುಕ್ಕೆ ನೋಡ್ತಾರೆ, ಪಾತ್ರೆ ಗಿತ್ರೆ ಸರಿಯಾಗಿ ತೊಳಿತಾ ಇಲ್ಲ ಅನ್ಸಿರುತ್ತೆ. ಅದನ್ನು ಹೇಳಬಹುದು, ಆದರೆ ಅದನ್ನು ಬದಲಾಯಿಸೋಕ್ಕಾಗದೇ ಇದ್ದಾಗ ನಮಗೆ ಆ ತಕ್ಷಣದಲ್ಲಿ ಯಾರೋ ಹಸ್ದೋನೊಬ್ಬಲ್ಲಿ ತಿಂತಾ ಇದ್ದೆ, ಅಯ್ಯೋ ನೀನು ತಿಂತಿದ್ದೀಯಲ್ಲ ಆ ತಟ್ಟೆ ತೊಳೆದಿರಲಿಲ್ಲ ಅಂದರೆ ಅವನು ಊಟ ಹಾಳು ಮಾಡಿದ್ದೊಂದೇ ಬಿಟ್ಟು ನಮಗೆ ಇನ್ನೇನು ಬರುವಂಥದ್ದಲ್ಲ. ರಿಯಾಕ್ಷನ್ಸ್ ಶುಡ್ ಬಿ ವೆಲ್ ಕ್ಯಾಲ್ಕುಲೇಟೆಡ್, ವೆಲ್ ಬ್ಯಾಲೆನ್ಸ್ಡ್. ನಮಗೆ ನಾವು ನಮ್ಮ ಸಮಾಧಾನಕ್ಕೋಸ್ಕರ ಒಂದಷ್ಟು ಸಾಮಾನ್ಯ ತಿಳ್ಕೊಂಡು ನಡೆಯಬೇಕು ಅಷ್ಟೇ. ತತ್ವದ ಬಗ್ಗೆ ಗಮನ ಬಂದಾಗ ಇವುಗಳು ನಮ್ಮನ್ನು ಹೆಚ್ಚು ಬಾಧಿಸೋದಿಲ್ಲ. ಯಾವಾಗ ಬಾಧಿಸಲ್ವೋ ಏನೋ ಜಗತ್ತನ್ನು ರಿಪೇರಿ ಮಾಡಬೇಕು ಅನ್ನೋ ವ್ಯಾಧಿನೂ ಜಾಸ್ತಿ ಬಾಧಿಸೋಲ್ಲ. ಈಗ ಸುಧಾರಣಾ ವ್ಯಾಧಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಅದು ಕಷ್ಟ ಆಗಿದೆ. ಇರುತ್ತವೆ, ಇವೆಲ್ಲ ಇರುತ್ತವೆ. ಈಗ ಅವರು ಸತ್ತೋಗಿದ್ದರಿಂದ ಅವರ ಆತ್ಮಕ್ಕೆ ಶಾಂತಿ ಕೋರಿ ಎರಡು ನಿಮಿಷ ಮೌನದಲ್ಲಿರಿ ಅಂತ, ಅವರ ಆತ್ಮಕ್ಕೆ ಶಾಂತಿ ಇಲ್ಲದೆ ಇದ್ದರೆ ಅದು ಆತ್ಮ ಅಂತ ಹೇಗಾಗುತ್ತೆ? ಆತ್ಮ ನಿರಂಜನವಾದದ್ದಲ್ಲ, ಅದಕ್ಕೆ ಅಶಾಂತಿ ಯಾವಾಗಿತ್ತು? ನಾವು ಎರಡು ನಿಮಿಷ ನಿಂತ್ಕೊಂಡ್ಬಿಟ್ಟ ತಕ್ಷಣ ಅದಕ್ಕೇನು ಶಾಂತಿನಾ ಬಂದ್ಬಿಡುತ್ತಾ? ಕೇಸಾವಿರ್ತಾರೆ, ಪ್ರಶ್ನೆ ಮಾಡ್ಬೋದು. ಅದೊಂದು ಸಂಕೇತ ಅಷ್ಟೆ. ಹಾಗೆ ಇದು ಸಂಕೇತ. ರಾಮ ರಿಲೇಟೆಡ್ ಒಂದು ಪ್ರಶ್ನೆ, ಈಗ ರೆಸ್ಟ್ ಇನ್ ಪೀಸ್ ಅಂತ ಬರಿಬೇಡಿ ಅಂತೆಲ್ಲ ಸರ್ಕ್ಯುಲೇಟ್ ಮಾಡ್ತಾರೆ. ಅಯ್ಯೋ, ನನಗನ್ಸುತ್ತಪ್ಪ ಭಾವ ಇದ್ದರೆ ಏನು ಹೇಳಿದ್ರು ಸರಿ, ನಗದು ಬಿದ್ದ ಮುಂಡೆ ಮಗ ಅಂತಂದ್ರು ಸರಿ. ಇದು ಅತಿ ಮಡಿಗಳು ಬರ್ತಾ ಇರ್ತವೆ. ಈ ಸೋಷಿಯಲ್ ಮೀಡಿಯಮ್ಮೇ ಹಿಪೋಕ್ರಸಿ ಅಂತ ನಾನು ಹೇಳಿಬಿಟ್ರೆ ಏನು ಮಾಡ್ತಾರೆ? ಹಾಗಾಗಿ ಇಲ್ಲೆಲ್ಲ ತುಂಬ ವಾದಗಳಿಗೆ ಹೋಗಬಾರ್ದು. ಆದಷ್ಟು ಪೂರ್ತಿ ಬರೆಯೋಕ್ಕೂ ಅವ್ರ ಟೈಮ್ ಇಲ್ವಾ ಅಂತ ಕೇಳಿದ್ರೆ ಅದು ಸಾಪೇಕ್ಷವಾಗುತ್ತೆ, ಮತ್ತೆ ಸಾಪೇಕ್ಷವಾಗುತ್ತೆ. ನೀವು ಹಾಗೆಲ್ಲ ಹೇಳೋಕ್ಕಾಗ, ನಾನು ಹೇಳ್ತೀನಿ ಸಂಸ್ಕೃತದಲ್ಲೇ ಹೇಳಬೇಕು ಅಂತ, ಅದೊಂದು ಶ್ಲೋಕ ರೂಪದಲ್ಲೇ ಹೇಳಿದ್ರೆ ಮತ್ತೂ ಉತ್ತಮ ಅಂತೀನಿ. ಅವಾಗೇನು ಮಾಡ್ತಾನೆ ನಾವು ಇದನ್ನೆಲ್ಲ? ಮತ್ತೆ ಯಾರಿಗೆ ಭಾವನೆ ಇರುತ್ತೆ ಅವ್ರು ಬಿಟ್ಟು ಮಿಕ್ಕದವರೆಲ್ಲ ಸ್ಪಂದಿಸೋ ಥರ ನಾವು ಕೆಮ್ಮಿದ್ದು ಸೀನಿದ್ದು ಕ್ಯಾಕರಿಸಿದ್ದೆಲ್ಲ ಬಡಿಬೇಕಲ್ಲ ಫೇಸ್ಬುಕ್ಕಲ್ಲಿ, ಅದೇ ದೊಡ್ಡ ಅವಿವೇಕ. ಇವ್ರಿಗೇನು ಕನೆಕ್ಟೆಡ್ಡೇ ಆಗಿರೋದಿಲ್ಲ, ಅವ್ರ ಬಗ್ಗೆ ಏನೋ ಹಾಕ್ಬಿಡ್ತಾರೆ. ಈ ಸೆಲ್ಫಿಗಳೆಲ್ಲ ಹೆಣ ಹೊರ್ತಾ ಇರೋದನ್ನು ಸೆಲ್ಫಿ ತೆಕ್ಕೊಂಡಿರೋದೆಲ್ಲ ಬಂದಿದ್ದು ನೋಡಿದ್ದೀರಲ್ಲ. ಆಗ ಇದೆಲ್ಲ ಬರುತ್ತೆ. ಸ್ಪಂದನೆ ಇಲ್ಲದ ಜಾಗದಲ್ಲಿ ಎದ್ದೋಗ ಮಾತು ಬಿದ್ದೋಗ್ಲಿ ಅಂತ ಹೇಗೋ ಒಂದು ಹೇಳೋದಾಗುತ್ತೆ. ಫೀಲ್ ಇದ್ದಾಗ ನೀವೇನು ಹೇಳದೇ ಇದ್ದರೂ ಆ ಮೌನದಿಂದ ಕನೆಕ್ಟ್ ಆಗಿರುತ್ತೆ. ಭಾಸನ
ಪ್ರತಿಮಾ ನಾಟಕದಲ್ಲಿ ಒಂದು ಕಡೆ ಬರುತ್ತೆ, ಮೂರನೇ ಅಂಕದಲ್ಲಿ ರಾಮ ಲಕ್ಷ್ಮಣ ಸೀತೆ ಕಾಡಿಗೆ ಹೋಗ್ತಾರೆ, ಸುಮಂತ್ರ ಬಂದು ದಶರಥನಿಗೆ ಅದನ್ನು ಹೇಳ್ತಾರೆ. ಆಗ ಸೂರ್ಯನಂತೆ ರಾಮ ಹೊರಟೋದ, ಸೂರ್ಯನ ಜೊತೆ ಹಗಲು ಹೊರಟೋಗಂಗೆ ಲಕ್ಷ್ಮಣ ಹೊರಟೋದ, ಸೂರ್ಯ ಹಗಲು ಎರಡೂ ಇಲ್ಲದಿದ್ದಾಗ ನೆರಳೂ ಇಲ್ಲವಾಗುವ ರೀತಿಯಲ್ಲಿ ಸೀತೆಯೂ ಹೊರಟೋಗ್ಬಿಟ್ಲು ಅಂತ ಹೇಳ್ತಾನೆ. ಸೂರ್ಯ ಇವಾಗತೋ ರಾಮ ಅಂತ ಒಂದು ಶ್ಲೋಕ ಬರುತ್ತೆ. ಆಗ ಅವ್ರು ಏನಾದರೂ ಹೇಳಿದ್ರ ಅಂದರೆ ಏನೋ ಹೇಳಬೇಕು ಅಂತ ಅನಿಸಿ ತುಟಿ ಅಲ್ಲಾಡ್ತು, ಹಾಗೆ ಗದ್ಗದವಾಗಿ ಮುಚ್ಕೊಂಡು ಬಿಡ್ತು ಅಂತ ಹೇಳ್ತಾರೆ. ದಿಸ್ ಈಸ್ ಗ್ರೇಟ್ ಪೊಯೆಟ್ರಿ. ಏನು ಹೇಳೋದಕ್ಕಿಂತ ಒಂದು 10 ಶಾರದೂಲ ಕ್ರೀಡಿತ ಹಾಕ್ಬೋದಾಗಿತ್ತು. ಇಲ್ಲ ಅಂದರೆ ಏನು ತೋರಿಸುತ್ತೆ, ಭಾವನೆ ಇದ್ದಾಗ ಭಾವನೆಯನ್ನು ರಿಸೀವ್ ಮಾಡಬೇಕಾಗಿದ್ದಾರೆ, ಏನು ಇಲ್ಲದೇ ಇದ್ದರೂ ನಡೆದಿರುತ್ತೆ. ಇವೆಲ್ಲ ಭಾವಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ತುಂಬ ಪಬ್ಲಿಸೈಸ್ ಮಾಡಿದ್ರೆ ಬರೋಲ್ಲ, ನಾವು ಅನಿಸಿದ್ಕೊಂಡು ನಾವು ನಿರೀಕ್ಷಿಸಿದ ಫೀಲಿಂಗ್ಸ್ ಬರೋಲ್ಲ, ಅದನ್ನೆಲ್ಲ ಗಲಾಟೆ ಮಾಡಿ ಹೆಚ್ಚು ಪ್ರಯೋಜನ ಇಲ್ಲ ಅಂತ ನನಗನ್ಸುತ್ತೆ. ಇದು ಮರ್ಯಾದೆ ಅಲ್ಲ, ಅದು ಮರ್ಯಾದೆ ಅಲ್ಲ ಅಂತ ತುಂಬ ಈ ಮಾರಲ್ ಪೊಲೀಸಿಂಗ್ ಮಾಡಬಾರ್ದು ಅಂತ ನನಗನ್ಸುತ್ತೆ. ಅವ್ರಿಗೆ ಪಾಪ ಅಷ್ಟು ಪುರುಸತ್ತಿರಲಿಲ್ಲ, ಏನೋ ಕಷ್ಟದ ಮಧ್ಯೆಲ್ಲ ಆರಿಪಿ ಅಂತ ಒತ್ತಿದಾರಲ್ಲ, ಬಿಟ್ಟು ಹಾಳಾಗಲಿ ಅಂತ ಅನ್ಬೇಕು. ಈ ಶಾಂತಿ ಕೋರುವುದು ಹೋಗ್ಬಿಟ್ಟು ಅಶಾಂತಿನ ಕ್ರಿಯೇಟ್ ಮಾಡೋ ಥರ ಆಗುತ್ತೆ. ತುಂಬ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿದಾಗ ನಿಲ್ಲಲ್ಲ ವ್ಯವಸ್ಥೆ, ಬಿಟ್ಬಿಡಬೇಕು. ಕೆಲವರು ಮನೆಯಲ್ಲಿ ಊಟಕ್ಕೆ ಕರೀತಾರೆ, ಬಲಗಡೆಗೆ ಲೋಟ ಇಡಬೇಕು ಅಂತ ಇಟ್ಟಿರ್ತಾರೆ, ನಮಗೆ ಎಡಗಡೆಗೆ ಅನುಕೂಲ ಆಗುತ್ತೆ ಅಂತ ಹಿಂಗಿಟ್ಟರೆ ಮತ್ತೆ ಟಕಾರ ಅಂತಂದು ಅಲ್ಲಿಡ್ತಾರೆ. ಈ ಥರ ಹಾಳಾಗಿ ಹೋಗಲಿ ಅಂತ ಬಿಡಬೇಕು. ಕರೆದಿದ್ದಾಗಿದೆ ಊಟಕ್ಕೆ, ಇನ್ನೇನು ಮಾಡೋದು, ಇನ್ನು ಬೇಡ ಇನ್ನೊಂದು ಸರ್ತಿ ಕರಿಬೇಡ ಊಟಕ್ಕೆ ಅಷ್ಟೇ, ಹೀಗೆ ಮಾಡೋದಾಗುತ್ತೆ. ಹಾಂ ದಯವಿಟ್ಟು ಕೇಳಿ. ಬ್ರಾಹ್ಮಣ ಮತ್ತೆ ಇದು ಅಂತ ಹೇಳ್ತಾರೆ, ದಕ್ಷಿಣೆಗಳು ಬ್ರಾಹ್ಮಣರಿಗೆ ಊಟ ಹಾಕ್ಬೇಕು, ಅವ್ರಿಗೆ ಇದು ಕೊಡ್ಬೇಕು ದಕ್ಷಿಣೆ ಅಂತ. ಹಿಂದೆ ಅದಕ್ಕೆ ಒಂದು ಅರ್ಥ ಇತ್ತೇನು, ವಿದ್ಯೆಗೆ ತುಂಬಾ ನಿಜ ಅದಕ್ಕೆ. ಆದ್ರೆ ಈಗ ಅದು ಬರೀ ಒಬ್ಬನಿಗೆ ಉಪನಯನ ಆಗಿದೆ ಅಂದ್ರೆ ಅವನು ಹಾಕ್ಬಿಡ್ತಾನೆ ಬ್ರಾಹ್ಮಣ. ಸೊ ಅದು ಈಗಲೂ ರೆಲೆವೆಂಟ್, ಇದು ಬಂದಾಗ ನಾವು ಇಂಡಿವಿಜುವಲಿಸ್ಟಿಕ್ ಆಗೋದಕ್ಕೆ ಆಗಲ್ಲ, ಬೇರೆ ಎಲ್ಲದಕ್ಕೂ ನಮ್ಮದೇನು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಮುಖ್ಯ ಆಗುತ್ತೆ. ಇದರಲ್ಲಿ ಎಲ್ಲರೊಟ್ಟಿಗೆ ನಾವು ಇರಬೇಕಾಗುತ್ತೆ. ಅದನ್ನ ಹಾಗೆ ಇದು ಮಾಡ್ಕೊಂಡ್ರೆ ಅದಕ್ಕೆ ಅರ್ಥ ಇದೆಯಾ, ಅದಕ್ಕೆ ಆಲ್ಟರ್ನೇಟ್ ಏನಾದರೂ ಆಗ್ಬೋದಾ? ತುಂಬ ಒಳ್ಳೆ ಪ್ರಶ್ನೆ. ಅದೇ ಮತ್ತೆ ಇಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದನ್ನು ನಾನು ಹೇಳ್ತೀನಿ, ಪ್ರಾಮಾಣಿಕವಾಗಿ ನಾನು ಹೇಳ್ತೀನಿ. ನನಗೆ ಈ ಥರ ನಂಬಿಕೆಗಳಿಲ್ಲ. ಇವರು ಯಜ್ಞೋಪೀತ ಮಾತ್ರ ಬ್ರಾಹ್ಮಣರು, ಸೂತ್ರ ಮಾತ್ರ ಬ್ರಾಹ್ಮಣರು, ಈ ಥರದ್ದು ನನಗಿದು ಯಾವುದೂ ಏನು ಕಾಡೋಲ್ಲ. ನೀಡಷ್ಟೇ ನಾನು ನೋಡ್ತಕ್ಕಂಥದ್ದು, ಮತ್ತಿನ್ಯಾವುದೂ ನೋಡೋದಿಲ್ಲ. ನಮ್ಮ ತಾಯಿ ಶಿ ವಾಸ್ ಎ ಗ್ರೇಟ್ ಎಕ್ಸಾಂಪಲ್ ಫಾರ್ ಮಿ. ನಮ್ಮ ಮನೇಲಿ ಯಾವುದೇ ಹಬ್ಬ ಆದಾಗಲೂ ಬೆಳಗ್ಗೆ ಅಂಗಳಕ್ಕೆ ನೀರು ಹಾಕೋದಕ್ಕೆ ಮನೆ ಕೆಲಸಕ್ಕೆ ಬಂದವಳು ಗುಡಿಸ್ಕೊಂಡು ಒರೆಸ್ಕೊಂಡು ಹೋಗುವಾಗ ಕೆಂಪಮ್ಮ ನೀನೇ ದೊಡ್ಡ ಮುತ್ತೈದೆ ನಿನಗೇ ಕೊಟ್ಟು ಶುರು ಮಾಡ್ತೀನಿ ಅಂತ ನಮ್ಮ ಮನೆ ಕೆಲಸದಾಕಿ ಕೆಂಪಮ್ಮನಿಗೆ ತಾಂಬೂಲ ಕೊಟ್ಟು ಅವಳು ದೇವರಿಗೆ ಹೂವು ಎಲ್ಲ ಹಾಕಿ ಮಂಗಳಾರತಿ ಎಲ್ಲ ನೋಡಿಕೊಂಡು ಹೋಗಿ ಮಾಡ್ತಾ ಇದ್ದಿದ್ದಾಗಿತ್ತು. ಆದರೆ ಎಷ್ಟೋ ಜನಕ್ಕೆ ಇದು ತಕ್ಷಣ ಬರೋದಿಲ್ಲ, ಆಗೋಲ್ಲ. ಎನಿ ಇಸ್ ಅ ಚೇಂಜ್, ಎಮೋಷ್ನಲ್ ಚೇಂಜ್ ವಿಲ್ ಬಿ ಗ್ರ್ಯಾಜುವಲ್. ಇಷ್ಟು ದಿವಸ ಆದರೂ ಇನ್ನೂ ಬದಲಾಗೋದು ಕಷ್ಟ ಇರುತ್ತೆ, ಅದನ್ನು ನಾವು ನೋಡಬೇಕು. ಬದಲಾಗಲಿ ಅಂತ ಆಶಿಸೋಣ, ಆದರೆ ಹಠ ಹಿಡಿದು ನೀವು ಬದಲಾಗಲೇಬೇಕು ಅಂತ ಮಾಡೋದು ಅದು ಇನ್ನೊಂದು ಥರ ದೌರ್ಜನ್ಯ ಆಗುತ್ತೆ. ನಾವು ಬದಲಾಗೋಣ, ನಾವೊಂದು ಎಕ್ಸಾಂಪಲ್ ಆಗೋಣ, ಅದಕ್ಕೆ ಶಾಸ್ತ್ರದಲ್ಲಿ ಏನಿದೆ ಆಧಾರ ಇದೆ ಅದೆಲ್ಲ ನೋಡೋಣ. ನನಗೆ ನೀಡಿ ಅಷ್ಟೇ, ಅರ್ಥಿತ್ವವೇ ಅಧಿಕಾರ ಅಂತ ನಾನು ಹೇಳ್ತೇನೆ. ಒಬ್ಬ ಹಸ್ತಿದ್ದಾನೆ ಅಂದರೆ ಅದೇ ಅವನಿಗೆ ಊಟ ಹಾಕೋದಕ್ಕೆ ಅಧಿಕಾರ ಇರೋದು, ಇನ್ಯಾವುದು ಅಲ್ಲ ಅಂತ ನಂಗೆ ಅನಿಸುತ್ತೆ. ಇನ್ನು ಕೆಲವರಿಗೆ ಏನೋ ಫಲ ಬರುತ್ತೆ, ಏನೋ ಫಲಾಭಿಸಂಧಿಯ ಆಶೆ ಇರುತ್ತೆ, ಅವರಿಗೆ ಆ ಫಾರ್ಮ್ನಲ್ಲೇ ಮಾಡಬೇಕಾಗಿರುತ್ತೆ, ಬೇರೆ ಫಾರ್ಮ್ನಲ್ಲಿ ಅಲ್ಲ. ನನಗೆ ಯಾವುದೇ ಪೂಜೆ ಆರಾಧನೆಗಳಲ್ಲಿ ಯಾವ ಫಲಾಕಾಂಕ್ಷೆ ಒಂದು ಚೂರೂ ಇಲ್ಲ. ನನಗೆ ಸಂತೋಷವೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನಿಸುತ್ತೆ. ಸಂತೋಷ ಅಲ್ಲಿ ಬಂದರೆ ಸಂತೋಷ. ಈಗ ಈಚೆಗೆ ನಾವೆಲ್ಲ ಸೇರಿ ಗಣಪತಿನ ಮಾಡಿದ್ವಿ, ಗಣಪತಿಗಳನ್ನು ಮಾಡ್ಕೊಳ್ಳೋದೇ ಒಂದು ಸಂತೋಷ ಆಗಿತ್ತು. ಅದು ಬಿಟ್ಟು ಇನ್ಯಾವುದೋ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಸಂತೋಷಕ್ಕಿಂತ ಇಷ್ಟ ಯಾವುದು ಇಲ್ಲ, ಅದೇ ಸಿದ್ಧಿ ಆಗ್ತಾ ಇದೆ ಅಂತ ಆಗಿದ್ದಿದ್ದು. ಆದರೆ ಯಾರು ಇಂಥ ಮಾರ್ಗದಲ್ಲಿ ಮಾಡಿಯೇ ಫಲ ಬರುತ್ತೆ ಅಂತ ನೆಚ್ಚಿಕೊಂಡಿರ್ತಾರಲ್ಲ, ನೆಚ್ಚಿಕೊಂಡು ಅವ್ರು ಹಾಗೆ ಮಾಡಬೇಕಾಗುತ್ತೆ, ಅದಕ್ಕೆ ಅವೆಲ್ಲ ಉಳ್ಕೊಳ್ಳುತ್ತೆ. ಅದನ್ನು ನಾವು ಅವ್ರನ್ನ ಈ ಥರ ಮಾಡಿದ್ರೆ ನೋಡಿ ಸಮಸ್ಯೆಗಳಿರುತ್ತವೆ,
ಅದಾಗದೇನು ಹೋಗ್ಬೋದು, ಫ್ರಸ್ಟ್ರೇಷನ್ ಆಗ್ಬೋದು. ಒಂದಷ್ಟಂತೂ ಹೇಳ್ತೀನಿ, ನಂಬಿಕೆ ಅನ್ನೋದು ಎಷ್ಟು ದೊಡ್ಡ ವಸ್ತುವೋ ಅಷ್ಟೇ ತೊಂದರೆ ಕೊಡೋ ವಸ್ತು ಕೂಡ. ಅದು ಒಂದು ಕೆಟ್ಟ ಗಾದೆ ಇದೆ, ಚೆನ್ನಾಗಿ ಅನ್ವಯ ಆಗುತ್ತೆ. ಕಳ್ಳನೆಂತಿ ಎಂದಿದ್ರು ಮುಂಡೆ ಅಂತಿದ್ರು. ಯಾರು ಅನ್ಯಾಯ ತಪ್ಪು ತಿಳ್ಕೊಬೇಡಿ. ಈ ನಂಬಿಕೆ ಅನ್ನೋದು ಹಾಗೆ ಅನುಭವಕ್ಕೆ ಬಾರದೇ ಇರೋದನ್ನು ಒಪ್ಕೊಂಡು ಬಿಡೋದು, ಆಮೇಲೆ ಆಗಲಿಲ್ಲ ಅಂತ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಒದ್ದಾಡೋದು. ಬಲಗಡೆಗೆ ಬಿದ್ದೊರ್ತು ಕೂಡ ನಾನು ಈ ಕೆಲಸ ಮಾಡೋಲ್ಲ ಅಂತ ಅನ್ನೋದು ದೇವರಿಗೆ. ಬಲಗಡೆ ಹೂವ ಬೀಳೋವರೆಗೂ ಕಾಯ್ತಾನೆ ಇರೋದು. ಭೈರಪ್ಪನವ್ರು ಸಾಕ್ಷಿನಲ್ಲಿ ಬರೀತಾರೆ, ಅವಳು ಸುಕನ್ಯಾ ಇರ್ತಾಳಲ್ವ ರಾಮಕೃಷ್ಣ ಏನು ಹೆಂಡತಿ, ಅವಳು ನಮ್ಮ ತಂದೆ ಆಸ್ತಿಪಾಸ್ತಿನೆಲ್ಲನೂ ನಮಗೆ ಬರ್ಕೊಟ್ಬಿಡಲಿ, ಸಾಲ ಎಲ್ಲ ಕೇಳದೇ ಇರಲಿ ಅಂತ ಹೇಳ್ಬಿಟ್ಟು ಏನೇನು ಮಾಡಿದ್ರೂ ಆಗೋದಿಲ್ಲ. ದೇವ್ರ ಹತ್ರ ಹೂ ಬೀಳಲಿ ಹೂ ಬೀಳಲಿ ಅಂತ ಹೂ ಬೀಳೋದಿಲ್ಲ, ಅದು ಲೂಸಾಗಿ ಕಟ್ಟಿದ್ರೆ ಬೀಳುತ್ತೆ, ಗಾಳಿ ಆಡಿದ್ರೆ ಬೀಳುತ್ತೆ ಇಷ್ಟೇ. ಅಂದರೆ ನಾವು ನಮ್ಮ ನಂಬಿಕೆ ಕಳ್ಕೊಂಡು ಬಿಡಬಾರ್ದು ಅಂತ ಏನೆಲ್ಲ ವಾಮಾಚಾರನೂ ಮಾಡ್ತಾ ಇರ್ತೀವಿ, ಏನೆಲ್ಲ ನಡ್ಕೋತೀವಿ. ಹಾಗಾಗಿ ನಂಬಿಕೆನ ತಿರಸ್ಕಾರ ಮಾಡೋದಲ್ಲ, ನಂಬಿಕೆನ ಟ್ರಾನ್ಸೆಂಡ್ ಮಾಡೋದನ್ನು ನಾನು ಹೇಳ್ತೀನಿ. ಅದು ಎಲ್ಲರಿಗೂ ಸಾಧ್ಯವಾಗದೆ ಹೋಗ್ಬೋದು, ಕ್ರಮವಾಗಿ ಸಾಧ್ಯವಾಗ್ಬೋದು. ಆದರೆ ಟ್ರಾನ್ಸೆಂಡ್ ಮಾಡಿದವ್ರಿಗೆ ನಂಬಿಕೆ ಇಟ್ಕೊಂಡವ್ರ ಬಗ್ಗೆ ತಿರಸ್ಕಾರ ಇರಬಾರ್ದು. ಈಗ ಒಂದನೇ ಕ್ಲಾಸ್ನವ್ರ ಬಗ್ಗೆ ನಾವು ತಿರಸ್ಕಾರ ಇಟ್ಕೊಳ್ಳೋಕೆ ಸಾಧ್ಯವ, ಎಸ್ ಎಲ್ ಸಿಲಿದ್ದೀವಿ ಅಂದರೆ ಇಲ್ಲ, ಕ್ರಮವಾಗಿ ಬೆಳೆದು ಬರ್ತಾರೆ ಅಥವಾ ಬೆಳೆದೇನು ಹೋಗ್ಬೋದು ಇಷ್ಟೇ. ಕ್ಯಾನ್ ಐ ಬಿ ಕಂಟೆಂಪ್ಷಿಯಸ್ ಆಫ್ ಮೈ ಯಂಗರ್ ಡೇಸ್, ಇದನ್ನು ನಾವು ಮತ್ತೆ ನೋಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ನಂಬಿಕೆಗಳನ್ನು ತಿರಸ್ಕರಿಸಬೇಕು ಅಂತ ಅಂದ್ಕೊಳ್ವಿ. ನಂಬಿಕೆಗಳನ್ನು ದಾಟಬೇಕಷ್ಟೇ, ದಾಟಬೇಕು ಅನ್ನೋ ತತ್ವ ಬಂತು ಅಂತಂದಾಗ ಇವೆಲ್ಲ ಹೋಗುತ್ತವೆ. ಮತ್ತು ನಂಬಿಕೆಯನ್ನು ದಾಟದವರು ನಡ್ಕೊಳ್ಳೋ ರೀತಿಯಿಂದಾನೆ ನಂಬದವರು ಆ ನಂಬಿಕೆಗಳನ್ನು ಮೀರುವುದು ಹೇಗೆ ಅಂತ ತಿಳ್ಕೋತಾರೆ. ನಂಬಿಕೆಗಳನ್ನು ಧಿಕ್ಕರಿಸೋರಿಂದ ಇವ್ರ ನಂಬಿಕೆ ಇನ್ನೂ ಗಟ್ಟಿ ಆಗುತ್ತೆ, ಇನ್ನೂ ಜಗಳ ಜಾಸ್ತಿ ಆಗುತ್ತೆ. ಆಮೇಲೆ ನಾನು ಮಾಡೋದನ್ನೆಲ್ಲ ಶಂಕಾ ಜಾಗಟೆ ತೊಗೊಂಡು ಸಾರ್ವಜನಿಕವಾಗಿ ಸಾರಬೇಕಾಗಿಲ್ಲ, ನನ್ನ ಮಟ್ಟಿಗೆ ಮಾಡಿದ್ರೆ ಆಯಿತು. ನಾನೀಗ ನನ್ನ ವರ್ತನೆಯನ್ನು ನಾನು ನಿಮಗೆ ಹೇಳಿದ್ದು, ನಾನೇನು ಮಾಡ್ತೀನಿ ಅನ್ನೋ ಟ್ರಾನ್ಸ್ಪರೆನ್ಸಿ ತೋರಿಸೋದಕ್ಕೆ ಹೇಳಿದೆ. ಇಲ್ಲೋ ಕೆಲವು ಕಡೆ ನಾನು ಹೇಳ್ತೀನಿ, ಆದರೆ ಅದನ್ನೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ನಾನು ಸಾರ್ಕೊಂಡು ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಆಯಿತು, ನಮ್ಮ ಪಾಡಿಗೆ ನಾವು ಮಾಡ್ಕೋತೀವಿ ಅಂತ ಆ ಥರ ಇದ್ದರೆ ಸಾಕಾಗುತ್ತದೆ. ಈ ಕಾರಣದಿಂದ ಜನ್ಮದಿಂದ ಜಾತಿ ಅನ್ನೋದು ತುಂಬ ಗೌಣ ಪಕ್ಷ, ಅದು ನಮ್ಮ ಪರಂಪರೆಯ ಎಲ್ಲ ದೊಡ್ಡ ಜ್ಞಾನಿಗಳು ಹೇಳಿಯೇ ಇದ್ದಾರೆ, ವಿನಾಯಿತಿ ಇಲ್ಲದೆ ಹೇಳಿದ್ದಾರೆ. ಒಂದು ಪಕ್ಷ ಹೇಳಿಲ್ಲ ಅಂದರೆ ಅಷ್ಟಮಟ್ಟಿಗೆ ಅವರು ಅಸಂಗತವೂ ಆಗ್ತಾರೆ, ಅದ್ರ ಬಗ್ಗೆನೂ ಸಂದೇಹ ಇಲ್ಲ. ವ್ಯಕ್ತಿಯ ವ್ಯಕ್ತಿತ್ವದಿಂದ ದೊಡ್ಡವನಾಗ್ತಾನೆ, ಅದೊಂದು ಈಸಿ ಕಟ್ ಆಫ್ ಪಾಯಿಂಟ್ ಅಂತ ಒಂದು ಬಂದಿದ್ದ ಆ ಕಾಲಕ್ಕಷ್ಟೇ. ಈಗ ದಾಟಿಕೊಂಡು ಮತ್ತು ಶ್ರಾದ್ದದಲ್ಲಿ ಈ ಥರದ್ದರೊಳಗೆ ನಮಗೆ ಯಾರ ಮೇಲೆ ಪ್ರೀತಿ ವಿಶ್ವಾಸ ಗೌರವ ಇದೆಯೋ ಅವರಿಗೆ ನಾವೇನಾದರೂ ಮಾಡಿದ್ರೆ ನಮ್ಗೆ ತೃಪ್ತಿ ಆಗುತ್ತೆ. ಹಾಗಾಗಿ ನಾವು ನಮ್ಮನ್ನು ನಾವು ಇಷ್ಟಪಡತಕ್ಕಂಥವ್ರಿಗೆ ಮತ್ತು ಎಲ್ಲದಕ್ಕಿಂತ ಅದು ಬೇಕಾಗಿದ್ದವ್ರಿಗೆ ನಾವು ಮಾಡಬೇಕು ಅಷ್ಟೇ ಅಲ್ಲಿರುವಂಥದ್ದು. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಕೃಷ್ಣ ಹೇಳುವಲ್ಲಿ ಜಾತಿ ಮತಗಳ ಸ್ಪೆಸಿಫಿಸಿಟಿನ ಹೇಳಿಯೇ ಇಲ್ಲ, ಕೊಡಲೇಬೇಕು ಅಂತ ಅನುಪಕಾರಣೆ ಮತ್ತು ರಿಟರ್ನ್ಸ್ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ಕಾಲದಲ್ಲಿ ಸರಿಯಾದ ಸ್ಥಳದಲ್ಲಿ ಪಾತ್ರ ಸರಿಯಾದವರು ಅಂದರೆ ಅದಕ್ಕೆ ದೇ ಆರ್ ನೀಡ್ ಆಫ್ ದಟ್, ಅದು ಬಹಳ ಮುಖ್ಯವಾದದ್ದು ಅಂತ ಅನಿಸುತ್ತೆ. ಆಮೇಲೆ ಇನ್ನೂ ಒಂದು ನಾವು ನೋಡಬೇಕು, ನಮ್ಮ ಪರಂಪರೆಯಲ್ಲಿ ಬ್ರಾಹ್ಮಣ ಭೋಜನ ದಕ್ಷಿಣ ಅಂತ ಅನ್ನೋದು ಒಂದು ಸಂಕೇತವಾಗಿದ್ದರೆ ಮಿಕ್ಕ ಎಲ್ಲರಿಗೂ ಮಾಡೋದು ಇತ್ತು ಅಂತ ಉಂಟು. ಚಾತುರ್ವರ್ಣ್ಯ ಸಂತರ್ಪಣ ಅಂತ ಅದು ಮಾಡ್ತಾಯಿದ್ರು. ಹಾಗಾಗಿ ಅವರು ಇವ್ರನ್ನ ಮಾತ್ರ ಕೊಬ್ಬಿಸ್ಬಿಟ್ಟು ಮಿಕ್ಕವ್ರನ್ನ ಉಪವಾಸದಲ್ಲಿ ಕೆಡುವುದ್ರು, ಮಿಕ್ಕವ್ರನ್ನೆಲ್ಲ ದೋಚ್ಬಿಟ್ಟು ಇವ್ರ ಹೊಟ್ಟೆಗೆ ಹಾಕಿದ್ರು ಅಂತ ಏನೂ ಇಲ್ಲ. ಆಮೇಲೆ ಈತ ದಾನ ತಗೊಂಡವನು ಅದನ್ನು ವಿತರಣೆ ಮಾಡಿ ಕಳ್ಕೋಬೇಕು ಆ ಪಾಪವನ್ನು ಅಂತ ಕೂಡ ಉಂಟು. ಹೀಗೆ ಅವು ನಡೀತಾ ಬಂದಿದೆ, ಅದನ್ನು ನಾವು ಮರೆಯುವಂತೆ ಇಲ್ಲ. ಏನಂದರೆ ಆ ಒಂದು ವ್ಯವಸ್ಥೆ ಇತ್ತಲ್ಲ, ಚಾತುರ್ವರ್ಣ್ಯ ವ್ಯವಸ್ಥೆಯೋ ಈ ಥರದ್ದು, ಅದರದಲ್ಲಿ ಅದರೊಂದು ಮೌಲ್ಯ ಇದ್ದಿದ್ದರಿಂದ ಇಷ್ಟು ಕಾಲ ಬೆಳ್ಕೊಂಡು ಬಂತು. ಯಾವಾಗ ಅದರ ವ್ಯವಸ್ಥೆ ಸಾಕಾಗಲಿಲ್ವೋ, ಅದಕ್ಕೆ ಕಾರಣಗಳು ಏನು ಅಂತಿದೆ ಅನ್ನೋ ಲೇಖನವಾಗಿ ಬರುತ್ತೆ. ಇಂಡಿಯಾ ಫ್ಯಾಕ್ಟ್ಸ್ಗೆ ಬರಿತಾ ಇದ್ದೀನಿ ನಾನು ಮತ್ತು ನಮ್ಮ ಹರಿ ಇಬ್ಬರು ಸೇರಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಎಲ್ಲ ಆದಮೇಲೆ ಈ ದೇಶಕಾಲಗಳು ಕಡಿಮೆ ಆಗಿಬಿಟ್ಟು ಎಲ್ಲೂ ಯಾವುದು ಶಿಫ್ಟ್ ಮಾಡೋದು ಈ ಥರ ಬೆಳ್ಕೊಂಡು ಬಂದು ಹೋದ ಮೇಲೆ ಲೋಕಲೈಸ್ಡ್ ಆ್ಯಂಡ್ ಇಂಡಿಪೆಂಡೆಂಟ್ ಎವ್ರಿ ವಿಲೇಜ್ ಇಸ್ ಆ್ಯಂಡ್ ಇಂಡಿಪೆಂಡೆಂಟ್ ಎಂಟಿಟಿ ಅನ್ನೋದು ಹೋಗ್ಬಿಟ್ಟು ಸೆಂಟ್ರಲೈಸ್ಡ್ ಸ್ಕೀಮ್ ಬಂದಾಗ ವರ್ಣ ವ್ಯವಸ್ಥೆ ಅಷ್ಟು ಅನುಕೂಲಕಾರಿಯಾದ ಸೋಷಿಯಲ್ ಸ್ಟ್ರಕ್ಚರ್ ಆಗಲಿಲ್ಲ. ಈ ಥರ ಅದು ಒಂದಾಯಿತು. ಮತ್ತು ಬಹಳ ಹಿಂದೆ ಆಯ್ಕೆ ಅನ್ನೋದರಿಂದಲೇ ಇದ್ದಿದ್ದು ವರ್ಣ.
ಅನುಕೂಲಕ್ಕೋಸ್ಕರವೇ ಅದು ಹುಟ್ಟು ಅಂತ ಮಾಡಿಕೊಂಡ್ರು. ಅದು ಇನ್ನೊಂಥರ ಸಮಸ್ಯೆ ಆಯಿತು. ಆದರೂ ಇಂಟರ್ಮಿಕ್ಸ್ಚರ್ಸು ಬೇಕಾದ ಆಗ್ತಾಯಿತ್ತು ಅಂತ ಗೊತ್ತಾಗುತ್ತೆ. ಇಲ್ಲಿ ನಾವು ಆ ಬಗ್ಗೆ ಅದಕ್ಕೆ ಉತ್ತರಾಧಿಕಾರಿಗಳು ಅಂತಂದುಕೊಂಡು ಕೋಪ ಮಾಡ್ಕೊಳ್ಳೋದು, ಅದನ್ನು ತಿರಸ್ಕರಿಸೋದು ಎರಡೂ ಬೇಕಾಗಲ್ಲ. ಅದರಿಂದ ಪಾಠ ಏನು ಕಲಿಬೋದು, ಪ್ರಯೋಜನ ಏನು ಪಡಿಬೋದು ಅಂತ ನೋಡ್ಬೋದು ಅಷ್ಟೇ ಅನಿಸುತ್ತೆ. ಅದೇ ಒಂದು ಪ್ರೊಫೆಷನ್ ಆಗಿತ್ತು, ಆ ಪ್ರೊಫೆಷನ್ ಇನ್ಕಮ್ ಆಗಿತ್ತು ಅಂತ ಅನ್ಬೋದು. ಹೌದು, ಆದರೆ ಅದಕ್ಕೊಂದು ಪ್ರತಿವಾದ ಏನು ಹೇಳ್ತಾರೆ ಅಂದರೆ, ನಾವು ನಿಮ್ಮ ಪ್ರೊಫೆಷನ್ಗೆ ಬರ್ತೀವಿ, ನಮಗೂ ಕಳಿಸ್ಕೊಡಿ ಅಂದರೆ ಯಾರೂ ಕಳಿಸ್ಕೊಡ್ತಿರಲಿಲ್ಲ. ಏನು ಗೊತ್ತೇ, ಯಾವುದೇ ಸಿಸ್ಟಮ್ನಲ್ಲಿ ಎಕ್ಸಿಟ್ ಆಪ್ಷನ್ ಒಂದು ಬೇಕು ಅಂತಾರೆ. ಈಗ ಸನ್ಯಾಸಕ್ಕೆ ಹೋಗ್ಬಿಟ್ರೆ ಮತ್ತೆ ಎಕ್ಸಿಟ್ ಆಪ್ಷನ್ ಇಲ್ಲ ಅಂತಿದ್ರೆ ಎಷ್ಟೋ ಸ್ವಾಮೀಜಿಗಳು ಗುಟ್ಟು ಸಂಸಾರ ಮಾಡ್ಕೊಂಡಿದ್ದಾರೆ. ಒಂದು ರೈಟ್ ರಾಯಲ್ ಎಕ್ಸಿಟ್ ಆಪ್ಷನ್ ಅನ್ನೋದು ಇರೋದು ಯಾವತ್ತೂ ಸೈಂಟಿಫಿಕ್ಕು, ಅದು ಒಳ್ಳೆಯದು. ಅದೇ ರೀತಿ ಇನ್ನೂ ಒಂದು ಸಮಸ್ಯೆ ಏನಂತಂದರೆ, ಬರ್ತ್ ಇಸ್ ದಿ ಕಟ್ ಆಫ್ ಪಾಯಿಂಟ್ ಅಂದರೆ ದೇರ್ ಇಸ್ ನೋ ಎಂಟ್ರಿ ಆಪ್ಷನ್. ಇವೆರಡೂ ಕೂಡ ಸಮಸ್ಯೆ. ಎಂಟ್ರಿ ಆಪ್ಷನ್ ಆ್ಯಂಡ್ ಎಕ್ಸಿಟ್ ಆಪ್ಷನ್ ಇರಬೇಕು ಅಂತಕ್ಕಂಥದ್ದು. ಹೀಗೆ ಇದು ಆಧುನಿಕ ಕಾಲದ ರೀತಿ. ನಾವು ಆ ಸಮಾಜದಲ್ಲಿ ಬದುಕಿದ್ದೀವಿ, ಬದುಕಿ ಅದರ ಪ್ರಯೋಜನ ತಗೋತಾ ಇದ್ದೀವಿ. ನೋಡೋಣ ಯಾವುದು ನಮಗೆ ಹೆಚ್ಚು ಅನುಕೂಲಕಾರಿ ಅಂತ ನೋಡಿದಾಗ ನಮ್ಮ ಆಯ್ಕೆ ನಮಗೆ ಅನುಕೂಲ ಕೊಟ್ಟಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ಅಲ್ಲಿ ಆ ಆಕ್ಷೇಪ ಅವರು ಮಾಡುವಂಥದ್ದು ನಿಲ್ಲುತ್ತೆ. ಆದರೆ ಆ ಸೊಸೈಟಿಗೆ ಅದು ತೊಂದರೆ ಇರಲಿಲ್ಲ ಅನ್ನೋದು ಸತ್ಯ, ಅದನ್ನು ನಾವು ಮರಿಬಾರ್ದು. ನೀವು ಈ ಮೌಲ್ಯಗಳನ್ನು ಆ ಕಾಲಕ್ಕಿಟ್ಟರೆ ಆ ಕಾಲದವರು ನಿಮ್ಮ ಮೌಲ್ಯಗಳನ್ನಿಟ್ಟು ನಿಮ್ಮನ್ನು ಉಗಿಯೋಲ್ವ? ಹಾಗಾಗಿ ಇವತ್ತೇನೋ ನಾವು ಅವ್ರು ಆಚೆ ಇದ್ದೀವಿ, ಅವ್ರು ಯಾರು ಸತ್ತವ್ರು ಎದ್ದು ಬಂದು ನಮ್ಮನ್ನು ಬೈಯೋಲ್ಲ, ಅದಕ್ಕೆ ಹಾಗೆ ನಾವು ಮಾಡಬಾರ್ದು ಅಂತ ನನಗನ್ಸುತ್ತೆ. ಅದನ್ನು ಆ ಫ್ರೇಮ್ನಲ್ಲೇ ನೋಡಬೇಕಾಗತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ಏನೋ ಲಾಲಿ ಪಪ್ ತಿಂತಾ ಇದ್ದೆ, ಕಾಟನ್ ಕ್ಯಾಂಡಿ ತಿಂತಾ ಇದ್ದೆ, ತುಂಬ ಚೆನ್ನಾಗಿತ್ತು. ಕಾಟನ್ ಕ್ಯಾಂಡಿ ತಿನ್ನಬೇಕು ಅನ್ನೋದು ಆಸೆ ಇದ್ದು ಯಾವಾಗಲೂ ಒಂದು ಸತಿ ಗರುಡಮಾಲ್ಗೆ ಹೋಗಿದ್ದಾಗ ಅಲ್ಲಿ ಸಿಗುತ್ತೆ ಅಂತ ತಿಂದ, ಅಯ್ಯೋ ಈ ಮಾತ್ರ ಕಷ್ಟ ಸಂಭ್ರಮ ಪಟ್ಕೊಂಡಿಲ್ಲಕ್ಕೆ ಬಂದನ ಅಂತ. ನಾನು 50 ವರ್ಷದವನಲ್ಲಿ ಕಾಟನ್ ಕ್ಯಾಂಡಿ ತಿನ್ನೋಕೆ ಹೋದರೆ ಇನ್ನೇನಾಗುತ್ತೆ, 5 ವರ್ಷದವನಾಗಿರಬೇಕಾಗಿತ್ತು. ದೈರ್ ಇಸ್ ದಿ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಏನು ಹೈ ಲೆವೆಲ್ ಅದು? ಗರುಡ ಪುರಾಣದಲ್ಲಿ ಎಷ್ಟೋ ಬೇರೆ ಬೇರೆ ಇದೆಲ್ಲ ಇವು ಪುರಾಣಗಳೆಲ್ಲ. ನಾನು ಸದಾ ಹೇಳ್ತಿರ್ತೀನಿ, ನಮ್ಮ ಈ ಕಾಲದ ವಿಕಿಪೀಡಿಯಾಗಳ ತರ ಅಂತ. ವಿಕಿಪೀಡಿಯಾ ಎಷ್ಟು ಯೂಸ್ಫುಲ್ಲು ಅಷ್ಟೇ ಡೌಟ್ಫುಲ್ಲು ಕೂಡ, ಎರಡೂ ಅದರೊಳಗಿರುತ್ತೆ. ತುಂಬ ಯೂಸ್ಫುಲ್ ಆಗಿರೋದು, ತುಂಬ ಜನರ ಕೈವಾಡ ಇರೋದಕ್ಕೆ ಈ ಥರ ಸಮಸ್ಯೆ ಇರುತ್ತೆ. ಏನು ಮಾಡೋಕ್ಕಾಗೋಲ್ಲ, ಅದನ್ನು ನಾವು ಪ್ರಯೋಜನ ಪಡೆಯಷ್ಟು ಪಡ್ಕೊಳ್ಬೇಕು. ಬಿ ಸೆಲೆಕ್ಟಿವ್ ಅಂತಂತಾರೆ. ಅಲ್ಲಿ ಆಯುರ್ವೇದದ ಬಗ್ಗೆ, ಸಸ್ಯ ವಿಭಾಗದ ಬಗ್ಗೆ ಈ ಥರ ಅನೇಕ ವಿಷಯಗಳು ಉಂಟು. ಗರುಡ ಪುರಾಣದಲ್ಲಿ ಒಂದು ಸಣ್ಣ ಭಾಗ ಅಂದರೆ ಸಾಮಾನ್ಯ ಒಂದು 30% ಭಾಗ ಪ್ರೇತಖಂಡ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಅಷ್ಟಾದಶ ಪುರಾಣಗಳಲ್ಲಿರತಕ್ಕಂಥ ಎಷ್ಟೋ ವಿಷಯಗಳಲ್ಲಿ ಬರುತ್ತೆ. ಈ ಭಗವದ್ಗೀತೆಯ ಸಾರಾಂಶ ಒಂದು ಉಂಟು. ಗರುಡ ಪುರಾಣದಲ್ಲಿ ಬರುಷ್ಟು ಅತ್ಯುತ್ತಮ ಸುಭಾಷಿತಗಳಿವೆಲ್ಲ, ತುಂಬ ಚೆನ್ನಾಗಿರೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ತುಂಬ ಒಳ್ಳೊಳ್ಳೆ ಸುಭಾಷಿತಗಳು ಎಲ್ಲ ಮೂಲದಿಂದ ಬಂದಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಗರುಡ ಪುರಾಣದಲ್ಲಿ ನಿಂತಿದೆ. ಉದಾಹರಣೆಗೆ, ನಾಭಿಷೇಕೋರ ಸಂಸ್ಕಾರ ಸಿಂಹಸ್ಯ ಕ್ರೀತೇವನೆ ವಿಕ್ರಮಾರ್ಜಿತ ಸತ್ತಸ್ಯ ಸ್ವಯಮೇವ ಮೃಗೇಂದ್ರತ, ಈ ಥರದ್ದೆಲ್ಲ ಗರುಡ ಪುರಾಣದ್ದೇ. ಅಂದರೆ ಒಂದು ಪೇಜಲ್ಲಿ ಭಗವದ್ಗೀತೆ ಮೆಸೇಜ್ ಏನು ಅಂತ ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಆಮೇಲಿಂದ ಸಸ್ಯ ವರ್ಗೀಕರಣ ಹೇಗೆ, ಪ್ರಾಣಿ ವರ್ಗೀಕರಣ ಹೇಗೆ, ವೃಕ್ಷ ಆಯುರ್ವೇದ ಏನು, ಮತ್ತು ಸಾಮಾನ್ಯ ಆಯುರ್ವೇದ ಯಾವ ಥರದ್ದು, ಈ ಥರದ್ದು ಎಷ್ಟೋ ವಿಷಯಗಳು, ವ್ಯಾಕರಣದ ಬಗ್ಗೆ ಎಲ್ಲ ಸ್ವಲ್ಪ ಇದೆ. ಮತ್ತು ವಿಕಿಪೀಡಿಯಾ ಹೇಗೋ ಹಾಗೆ ಸೂಪರ್ಫಿಷಿಯಲ್ ಆಗಿದ್ದರೂ ಕೂಡ ತಕ್ಷಣ ಒಂದು ರೆಡಿ ರೆಕ್ನರ್ ಥರ ಸಿಗುತ್ತೆ. ಜೊತೆಗೆ ಪ್ರೇತಖಂಡ ಅಂತಲೂ ಇದೆ. ಆ ಪ್ರೇತಖಂಡದಲ್ಲಿ ಈ ಜೀವ ಏನಾಗುತ್ತೆ, ಪರಲೋಕಕ್ಕೆ ಹೋಗುತ್ತೆ, ಅದರ ದಾರಿ ಏನು, ಅದರ ಕ್ರಮಣ ಏನು, ಪುಣ್ಯ ಪಾಪಗಳೇನು, ಈ ಥರದ್ದೆಲ್ಲ ಯಾವುದನ್ನು ನಾವು ನಂಬಿಕೆಯ ಪ್ರಪಂಚ ಅಂತೀವಲ್ಲ, ಅದು ಸಾಕಷ್ಟು ಉಂಟು. ಅದು ಬರುತ್ತೆ ಆ 10 ದಿವಸಗಳಲ್ಲಿ ಏನು ನಡೆಯುತ್ತೆ ಪ್ರೇತದ ಜರ್ನಿ ಅಂತ, ಅದನ್ನೆಲ್ಲ ಅಲ್ಲಿ ಹೇಳ್ತಾರೆ. ಮತ್ತು ಪುಣ್ಯ ಪಾಪಗಳಿಗನುಸಾರವಾಗಿ ನರಕದ ವರ್ಣನೆ, ಈ ಥರದ್ದೆಲ್ಲ ಬರುತ್ತೆ. ಇದರ ಜೊತೆಗೆ ದೊಡ್ಡ ತತ್ವನೂ ಹೇಳುತ್ತೆ. ಆದರೆ ಜನಕ್ಕೆ ಅದು ಗಮನಕ್ಕೆ ಬಂದಿಲ್ಲ. ತತ್ವ ತುಂಬ ಆಬ್ವಿಯಸ್ ಅಲ್ವ ನೋಡಿ, ತೆಪ್ಪಗಿದ್ದರೆ ನಾವು ಸಂತೋಷವಾಗಿರ್ತಿರೋದು ತುಂಬ ಆಬ್ವಿಯಸ್ಸು, ಅಂದರೆ ಯಾರಿಗೂ ಅದೇನು ಇಷ್ಟ ಇರೋಲ್ಲ. ಆ ಥರದ್ದೇನೆ ವೇದಾಂತ ತತ್ವ ಕೂಡ, ಸ್ವಸ್ಥ ತೆಪ್ಪಗಿರು ಅಂತಲೇ ಅದರ ಅರ್ಥ, ಕ್ವೈಟ್ ಆಗಿರು ಅಂತ. ಆದರೆ
ಇವುಗಳು ಸ್ವಲ್ಪ ರಂಗ ರಂಗಾಗಿರುತ್ತಲ್ಲ ಜನಕ್ಕೆ, ಮತ್ತು ಆ ಕಾಲಕ್ಕೆ ಒಂದು ಸಮಾಧಾನವೂ ಬೇಕಿರುತ್ತೆ. ಈಗೇನು ಕೌನ್ಸಿಲಿಂಗು ಮತ್ತೊಂದು ಎಲ್ಲ ಇದೆ, ಆ ರೀತಿಯಾದದ್ದಾಗಿತ್ತು. ಆ ಜೀವಕ್ಕೆ ಒಂದು ಪ್ರಗತಿ ಇದೆ, ನೀವು ಅದು ಶಾಶ್ವತವಾಗಿ ಅಳೆದೋಯ್ತು ಅಂತ ಅಂದ್ಕೋಬೇಡಿ ಅಂತನ್ನೋ ಥರ ಅವರು ತಮಗೆ ತೋಚಿದ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರಲ್ಲ, ನಮಗದು ಸರಿ ಹೋಗಲ್ಲ ಅಂತ ಅನ್ನೋಣ. ಅರೆ ಅವರೇನು ಸಮಾಧಾನ ಪಟ್ಕೊಳ್ಳಿಲ್ಲ ಅಂತ, ನೀನು ಕುಡಿತಾ ಇರೋ ಕಾಫಿ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ರು, ನಾನು ಕುಡಿಯೋ ಕಾಫಿ ಚೆನ್ನಾಗಿದೆ ಅಂತ ನನಗೆ ಒಪ್ಪಿಗೆ ಆದಮೇಲೆ ಆಯಿತು. ಇದು ಬರೋದು ಐ ಆಮ್ ಹೆಲ್ಬೆಂಟ್ ಅಪಾನ್ ಜಡ್ಜಿಂಗ್ ಸಂಬಡೀಸ್ ಟೇಸ್ಟ್ ಅಂಡ್ ಈವನ್ ಮಾಡಿಫೈಯಿಂಗ್ ಸಂಬಡೀಸ್ ಎಕ್ಸ್ಪೀರಿಯನ್ಸ್. ಇದು ಈ ಕಾಲ ತುಂಬ ಅಪರಾಧ, ಅದು ಮಹಾ ಅನ್ಯಾಯ. ಇದಕ್ಕಿಂತ ದೌರ್ಜನ್ಯ ಇನ್ಯಾವುದೂ ಇಲ್ಲ. ವಿ ಶುಡ್ ನಾಟ್ ಮಾಡಿಫೈ ಸಂಬಡೀಸ್ ಎಕ್ಸ್ಪೀರಿಯನ್ಸ್, ಕೆನಾಟ್ ದಿ ಮೋಸ್ಟ್ ಪ್ರೊಡ್ಯೂಸ್ ಥಿಂಗ್ಸ್. ಹೀಗಾಗಿ ಅಲ್ಲಿರ್ತಕ್ಕಂಥದ್ದು ನಮಗಿವತ್ತು ಕೆಲವೆಷ್ಟು ಅಸಂಗತವಾಗಿ ಕಾಣುತ್ತವೆ, ಇನ್ನು ಕೆಲವು ಅನ್ಯಾಯವಾಗೂ ಕಾಣಿಸುತ್ತೆ, ಮತ್ತು ಕೆಲವು ಚೆನ್ನಾಗೂ ಕಾಣಿಸುತ್ತೆ. ಅದೇ ಮತ್ತೆ ಹೇಳ್ತಿದ್ದೀನಿ, ಪ್ರಶ್ನೆಗಳೆಲ್ಲ ಅದೇ ಥರದ್ದೇ ಆಗಿದೆ. ಈ ಕರ್ತೃತಂತ್ರದ್ದು ನನ್ನ ಹಿತ ನಿಮ್ಮ ಹಿತ ಆಗೋಕ್ಕೆ ಸಾಧ್ಯ ಇಲ್ಲ. ನನಗೆ ನಾವೇ ಆದರೆ ನಾನು ಕೆರ್ಕೋಬೇಕಷ್ಟೆ, ಬೇರೆಯವ್ರ ಮೈಯೆಲ್ಲ ಕೆರ್ಕೊಂಡ್ರು ಅವ್ರ ಮೈ ಉರಿಯುತ್ತೆ ಹೊರತು ಆಗುವಂಥದ್ದಲ್ಲ. ಬ್ರಾಡ್ ಗೈಡೆನ್ಸ್ ಇಷ್ಟೆ, ನನಗೆ ಒಪ್ಪಿಗೆ ಆಯಿತು ನಾನು ಉಳಿಸ್ಕೋತೀನಿ, ಅಷ್ಟಕ್ಕೆ ಬರಬೇಕಾಗುತ್ತೆ. ಮತ್ತು ಇಲ್ಲಿ ನಿರಂತರವಾಗಿ ನಂಬಿಕೆಗಳನ್ನು ದಾಟೋ ಕಡೆಗೆ ಪ್ರಯತ್ನ ಮಾಡಬೇಕು. ಮೋಸ್ಟ್ ಆಫ್ ದಟ್ ಇದು ಅನಿರೀಕ್ಷಿತವೂ ಅಲ್ಲ. ನಾನು ತುಂಬ ಬರಿ ಈ ಟಿ ವಿ ಆ ಫೋನಿನ ಕಾರ್ಯಕ್ರಮಗಳಿಗೆಲ್ಲ ಹೋಗಿದ್ದೀನಿ, ಇದೇ ತರಹ ತುಂಬ ಜನಕ್ಕೆ ನಂಬಿಕೆಗಳ ವಲಯದ ಪ್ರಶ್ನೆಗಳೇ ಜಾಸ್ತಿ ಕಾಡುತ್ತವೆ, ಅದರಿಂದಲೇ ದುಃಖ ಕೋಪ ಎಲ್ಲ ಕೂಡ ಬರುತ್ತೆ. ಮತ್ತು ಇದೇ ಪ್ರಪಂಚವನ್ನು ನಡೆಸೋದು ಕೂಡ, ಪ್ರಪಂಚ ನಂಬಿಕೆಗಳ ಮೇಲೆ ನಡೀತಾ ಇರೋದು. ಹಾಗಾಗಿ ಆಲ್ ಕನ್ಫ್ಯೂಷನ್ಸ್ ಆಫ್ ದಿ ವರ್ಲ್ಡ್, ಅದರಿಂದನೇ ಕನ್ಫ್ಯೂಷನ್ಸ್ ಇಲ್ಲದೆ ಪ್ರಪಂಚ ಇರೋದಿಲ್ಲ, ನಡೀತಾ ಇರೋದಿಲ್ಲ. ಅದರಿಂದನೇ ನಾವು ನಮ್ಮನ್ನು ಇನ್ಸುಲೇಟ್ ಮಾಡ್ಕೊಳ್ಬೋದಷ್ಟೇ ಹೊರತು ಜಗತ್ತನ್ನೆಲ್ಲ ತೊಳೆಯೋಕ್ಕಾಗೋಲ್ಲ. ಯೋಗ ವಾಸಿಷ್ಠದ ಮಾತು ನಂಗೆ ತುಂಬ ಇಷ್ಟ, ಉಪಾನದ್ ಗೂಢಪಾದಸ್ಯ ಚರ್ಮಾವೃತೇವ ಸರ್ವಭೂ ಚಿತ್ತಮಿಂದ್ರೇ ಸೇನಾಯ ನಾಯಕಸ್ತಜ್ಜಯ ತಜ್ಜಯಾಜ್ಜಯ ಉಪಾನತ್ ಗೂಢಪಾದಸ್ಯ ಚರ್ಮಾವೃತೇವ ಸರ್ವಭೂ. ನಮ್ಮ ಮನಸ್ಸಿಗೆ ನಾವು ಕರೆಕ್ಷನ್ಸ್ ಹಾಕ್ಕೊಂಡ್ರೆ ಮಿಕ್ಕ ಯಾವುದೂ ತೊಂದರೆ ಆಗೋಲ್ಲ. ಚಪ್ಪಲಿ ಹಾಕ್ಕೊಂಡವನು ಎಲ್ಲಿ ಓಡಾಡಿದ್ರೂ ಅವನ ಕಾಲಕ್ಕೆ ಹೆಸರಂಟೊಲ್ಲ ಅಂತ. ಜಗತ್ತಿಗೆಲ್ಲ ಚರ್ಮ ಹೊದಿಸ್ತೀನಿ ಅಂತ ಒಬ್ಬ ರಾಜ ಹೋದ ಅಂತ ಒಂದು ಕಥೆ ಇದೆ, ಆ ಥರ ಆಗುತ್ತೆ. ಆಗಲೇ ಚಪ್ಪಲಿ ಹುಟ್ಟಿದ್ದು ಅಂತ ಆ ಚಪ್ಪಲಿ ಕಥೆ. ಇದು ಬಹಳ ನಿಜ. ಇಲ್ಲಿ ಒಂದು ಪ್ರಶ್ನೆ ಯೋಚನೆ ಮಾಡಿ, ನೀವು ಏನೂ ಮಾಡದೆ ನಿಮ್ಮ ಕೈಲಿ ಇರೋಕ್ಕಾಗುತ್ತಾ? ಏನಾದರೂ ಮಾಡಿಯೇ ಮಾಡ್ತೀರಾ ಅಲ್ವಾ, ಅದನ್ನು ಹಿಡ್ಕೋತಾರೆ. ಏನಾಗಿದೆ ನಮಗೆ ನಮ್ಮ ನಂಬಿಕೆ ಉಳಿಸ್ಕೊಳ್ಳೋಕ್ಕೆ ಇನ್ನು ಯಾರ್ದೋ ನೆವ ಇಟ್ಕೋತೀವಿ. ಅಯ್ಯೋ ನೋಡಿ ಮಕ್ಕಳು ಕೇಳ್ತಾರೆ ಅಂತ ಸ್ವೀಟ್ ಮಾಡಿರು ಅಂತ ಇವರೇ ಅರ್ಧ ಗದ್ಕೋದ. ಅಲ್ಲ ನಾನು ಹೇಳಿದ್ದು ಟೇಸ್ಟ್ ಕೊಡೋಣ, ಅದನ್ನು ಹೇಳೋಣ, ಆಂಗ್ಸೈಟಿ ಬೇಡ ಅಂತ. ಆಂಗ್ಸೈಟಿಯಿಂದ ನಮಗಾಗೋದು ಕಟ್ಟ ಕಡೆಗೆ ನಮಗೆ ಕ್ಷೋಭೆ, ಅವ್ರಿಗೆ ಇರಿಟೇಷನ್ನು, ಅದು ಎರಡು ಬಿಟ್ಟು ಇನ್ನೇನೂ ಇಲ್ಲ. ನಾವು ಇಷ್ಟಪಟ್ಟಿದ್ದನ್ನು ಸಂತೋಷವಾಗಿ ಮಾಡಿದ್ರೆ ಇವ್ರು ಇಷ್ಟು ಮಜವಾಗಿ ಮಾಡ್ತಾ ಇದ್ದಾರಲ್ಲ ಏನೋ ಇರಬೇಕು ಅಂತ ಅನ್ಸುತ್ತಲ್ವ. ಏನಿಲ್ಲ, ಯಾವ್ಯಾವುದೋ ಫೀಟ್ಗಳು ಗೀಟ್ಗಳೆಲ್ಲ ಮಾಡ್ತಾ ಇರ್ತಾರಲ್ಲ, ಅವ್ರನ್ನ ನೋಡಿದಾಗ ಇಷ್ಟು ನಗ್ನಗ್ತಾ ಮಾಡ್ತಾರೆ, ಹಾಗಾಗಿ ನಾನು ಮಾಡೋಕ್ಕಾಗುತ್ತೆ ಅಂತ ಸೊಂಟ ಮುರ್ಕೋಬೋದು ಅದು ನೋಡಿ. ಅಂದರೆ ವಿ ಶುಡ್ ಎಂಜಾಯ್ ವಾಟ್ ವಿ ಆರ್ ಡೂಯಿಂಗ್. ನಾವು ಎಲ್ಲೋ ಅಂಜಿಕೊಂಡು ಇನ್ನೆಲ್ಲೋ ಗೋಳಾಡಿಕೊಂಡು ಮತ್ತೆಲ್ಲೋ ಸಂಕಟ ಪಟ್ಕೊಂಡು ಇನ್ನೆಲ್ಲೋ ಹಿಪಾಕ್ರಸಿ ಮಾಡಿಕೊಂಡು ಮಾಡಿದಾಗ ಅವ್ರಿಗದು ತುಂಬ ಕಾಣಿಸುತ್ತೆ. ಮಕ್ಕಳು ನಾವು ಹೇಳಿದ್ದನ್ನು ಎಂದೂ ಮಾಡೋಲ್ಲ, ನಾವು ಮಾಡಿದ್ದನ್ನು ಮಾಡ್ಬೋದೋ ಏನೋ ಅಷ್ಟೇ ಇರೋದು. ಹಾಗಾಗಿ ನಾವು ಇಷ್ಟಪಟ್ಟಿದ್ದನ್ನು ಮಾಡೋಣ, ಅರ್ಥ ಮಾಡ್ಕೊಂಡು ಮಾಡಿದ್ರೆ ಆಯಿತು. ಮತ್ತು ನಮಗೆ ಇಷ್ಟವಾದ ಫಾರ್ಮ್ಸ್ ಎಲ್ಲ ಕಡೆ ಉಳಿಯೋದೇ ಇಲ್ಲ ಅಂತ ಗೊತ್ತೇ ಇದೆ, ಅದಕ್ಕೇನು ಮಾಡೋದು? ಈಚೆಗೆ ನಂದೊಂದು ಅಧ್ಯಯನ ಗೋಷ್ಠಿನಲ್ಲಿ ಇದೇ ಬಂದಿತ್ತು, ಕಳೆದ ಸರ್ತಿ ಒಂದು ವಾರದ ಕೆಳಗೆ, ಫಾರ್ಮ್ ಅಂಡ್ ಕಾಂಟೆಂಟ್ ಅದರ ಬಗ್ಗೆ. ತುಂಬ ವರ್ಷಗಳಿಂದ ಚೆನ್ನಾಗಿ ಗೊತ್ತಿರೋ ಸ್ನೇಹಿತರೇನೆ ಫಾರ್ಮ್ ಬಗ್ಗೆ ಎಷ್ಟು ಪಾಪ ಟಚ್ಚಿ ಆಗಿಬಿಡ್ತಾರೆ, ಅಯ್ಯೋ ಇದು ಬೇರೆ ಫಾರ್ಮ್ನಲ್ಲಿ ಹೇಗೆ
ನಿಜ ನನಗಿದು ಅಬ್ಸೆಷನ್ ಇದೆ ಅಂತ ಒಪ್ಕೊಂಡ್ಬಿಟ್ರೆ ಸಾಕು, ತೊಂದರೆ ಆಗೋದಿಲ್ಲ. ನಾನು ಇಷ್ಟಪಡ್ತೀನಪ್ಪ ಮಾಡ್ತೀನಿ ಅಂತಂದುಕೊಳ್ಳೋಣ. ನಮಗದರಿಂದ ನಮ್ಮ ಫಾರ್ಮ್ಸು ಆಚರಣೆಗಳು ನಿಜವಾಗಿ ನಮಗೆ ಕೊಡಬಹುದಾದ ಶಕ್ತಿ ಇದ್ದರೆ ಅದರ ಮೇಲಿನ ಪ್ರೀತಿ, ಅದರಿಂದ ಬರೋ ಧೈರ್ಯ ನೆಮ್ಮದಿನೇ. ನಮಗೆರಡೂ ಬಂದಿಲ್ಲ ಅಂದರೆ ಎಷ್ಟು ಮಟ್ಟಿಗೆ ಅವು ನಮಗೆ ಕೊಡುತ್ತವೆ ಅಂತ ಗೊತ್ತಾಗುತ್ತೆ. ಈಗ ನೋಡಿ ನಮ್ಮ ತಿಂಡಿ ಎಲ್ಲ ನೋಡಿ, ದೋಸೆ ಏನೋ ಇಡ್ಲಿನೋ. ಈಗ ದಾರಿನಲ್ಲಿ ಶ್ರೀರಾಮ, ನಿಮ್ಮ ಮನೇಲಿ ವಾರಕ್ಕೊಂದು ಮೂರು ಸತಿ ನಾರು ದೋಸೆನೋ ಇಡ್ಲಿನೋ ಇರುತ್ತಲ್ವಾ ಅಂತ. ಹೌದಪ್ಪ ನಂಗೆ ತುಂಬ ಇಷ್ಟ ಅಂತಂದೆ. ನನಗೆ ಇಷ್ಟವಾಗಿದ್ದರಿಂದ ಅದು ಉಳ್ಕೊಳ್ಳುತ್ತೆ. ನಾನು ಸತ್ ಮೇಲೆ ಏನಾದರೂ ಏನು, ನಾನೇ ಇಲ್ಲ, ಇನ್ನು ಯಾವುದಿದ್ದರೆ ಏನು ಬಿಟ್ಟರೆ ಏನು. ಡಿ ವಿ ಜಿ ಹೇಳಿದ ಮಾತಿದು, ಕೈಲಾಸಂ ಕೃತಿಗಳು ಎಷ್ಟು ಕಾಲ ಉಳಿಯುತ್ತೆ ಅಂತ ಅವ್ರಿಗೆ ಪ್ರಶ್ನೆ ಯಾರೋ ಕೇಳಿದ್ರು. ಅವ್ರಿಗೆ 85 ವರ್ಷ ಆಗಿತ್ತು. ನನಗೆ ಬೇಕು, ನನಗೆ ತುಂಬ ಇಷ್ಟ, ನಾನಿರೋವರೆಗೂ ಉಳಿಯುತ್ತೆ, ಆಮೇಲೆ ಯಾವುದು ಏನಾದರೆ ನನಗೇನು ಅಂತಂದರು. ನಾವು ತುಂಬ ಭವಿಷ್ಯೋತ್ತರ ಪುರಾಣಗಳು ಬರೆಯೋಕ್ಕೆ ಹೋಗ್ತೀವಲ್ವ, ಅದು ಕಷ್ಟ ಆಗುತ್ತೆ. ಇಮ್ಮಿಡಿಯಸಿ ಯೋಚನೆ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ. ಏನಪ್ಪ ಏನದು ಯಾಕೆ ಶೇರ್ ಮಾಡ್ಕೊಳಕ್ ಹೋದ್ರಿ? ನೋಡಿ, ನಿಮಗೆ ಬೈಗಳು ಬಂದ್ವಿ ಅಂದ್ರೆ ನನಗಿನ್ನಷ್ಟು ಬೈಗಳು ಬಂದಿರಬೇಕು. ನನಗಿರಬೇಕಚ್ಚದಂಗೂ ಆಗಿಲ್ಲ, ನನಗಿರಬೇಕಚ್ಚದಂಗೂ ಆಗಿಲ್ಲ. ನನ್ನ ತುಂಬ ಗೌರವೀಯರಾದ ಒಬ್ಬ ಮಿತ್ರರು ಡಾಕ್ಟರ್ ರಾಮಸುಬ್ರಹ್ಮಣ್ಯನ್, ಅವರು ಅದನ್ನು ಸಿಲ್ಲಿ ಅಂತ ಹೇಳಿಬಿಟ್ಟು ಹೇಳಿದರು. ರಾಧಾರಾಜನ್ನು ಅದನ್ನು ಕೋಟ್ ಮಾಡಿದ್ದಾರೆ. ನಾನು ರಾಮಸುಬ್ರಹ್ಮಣ್ಯನಂಥ ಬಾಧ್ಯತೆ ಇರೋರು ಹೇಳಲಾರೇನೋ ಅಂತ ಅಂದ್ಕೊಂಡು ಯಾವಾಗಲೂ ಮಾತಾಡ್ತಾ ನೀವು ಹಂಗೆ ಹೇಳಿದ್ರ ಅಂತ. ಹೌದು ನಾನು ಹೇಳಿದೆ ಅಂತ ಮೇಲನ್ನು ಓದಿದ್ರು. ಸರಿ ಆಯ್ತಪ್ಪ, ಶಂಕರಾಚಾರ್ಯನು ನನ್ನ ಜೊತೆ ಸೇರಿಸಿದ್ದೀರಾ ಸಿಲ್ಲಿ ಅಂತ ಅಂತಂದು ಸುಮ್ಮನೆ ಅದೆ. ಏನು ಮಾಡಿದ್ರು ಏನು ಗೊತ್ತೇ, ನಮ್ಮ ಆಧಾರಗಳನ್ನ ನಾವು ಇಟ್ಟುಕೊಂಡು ಹೇಳಿದ್ದು ಮತ್ತು ನಮ್ಮ ಟೋನ್ ಏನಿತ್ತು ಅನ್ನೋದು ಇದೆ. ಅದು ಯಾವ ಖಂಡನ ಲೇಖನಗಳಿಗೂ ಉತ್ತರ ಬರೆಯೋದಕ್ಕೆ ಅವ್ರು ಯಾವುದೇ ಒಂದು ಶಾಸ್ತ್ರಗ್ರಂಥಗಳ ಆಧಾರವೂ ಕೊಟ್ಟಿಲ್ಲ. ಇನ್ನೇನು ಹೇಳೋಣ, ಕಲ್ಯಾಣರಾಮನ್ನವರು ನಮ್ಮ ಸಂದೀಪನ ಕೇಳಿದ್ರಂತೆ. ನನಗೆ ತುಂಬ ಗೌರವನೀಯರಾದವರು ಕಲ್ಯಾಣರಾಮನ್ನವರು, ಎಸ್ ಕಲ್ಯಾಣರಾಮನ್ನವರು. ಸರಸ್ವತಿ ಬಗ್ಗೆ ಮಾಡೋ ಸಂಶೋಧನೆ ಎಲ್ಲ ನನಗೆ ತುಂಬ ಇಷ್ಟವಾಗಿದೆ. ಅವರು ಒಳ್ಳೆಯ ವಾಗ್ಮಿ. ನಾನು ಅವ್ರ ಸರಸ್ವತಿ ಬಗ್ಗೆ ಒಮ್ಮೆ ಮಾತಾಡಿದಾಗಂತೂ ಕಣ್ಣೀರು ಹಾಕಿದೆ, ಅಷ್ಟು ಚೆನ್ನಾಗಿ ಅವರು ಮಾತಾಡಿದರು. ಅವರು ಸಂದೀಪ್ಗೆ ಒಂದು ಲಿಂಕ್ ಕಳಿಸ್ಕೊಟ್ರು, ಅದು ಗೀತಾ ಪ್ರೆಸ್ಸಿಂದ ಹಿಂದೆ ಬೀಫ್ ಇಲ್ಲ ಅಂತ ತೋರಿಸುವಂಥ ಒಂದು ಪುಸ್ತಕ 1971. ನಾನು ಹಿಂದೆಯೇ ಓದಿದ್ದೀನಿ ಅದನ್ನು. ಗಣೇಶ್ ಅವ್ರ ಹತ್ರ ಮಾತಾಡಬೇಕು, ಫೋನ್ ನಂಬರು ಇದು ಕೊಡಿ ಅಂತ. ಇವನು ನನ್ನ ಕೇಳ್ದ, ಕೊಡ್ಲಾ ಅಂತ. ಅಯ್ಯೋ ಅದಕ್ಕೇನಪ್ಪ, ಹೊಳೆ ನೀರಿಗೆ ದೋಣೆ ನಾಯಕರ ಅಪ್ಪಣೆನ ಅಂತ. ನಾನು ಪಬ್ಲಿಕ್ ಪ್ರಾಪರ್ಟಿ, ಪಬ್ಲಿಕ್ ಟಾಯ್ಲೆಟು, ಕೊಟ್ಟರೆ ಏನು ತೊಂದರೆ ಇಲ್ಲ ಅಂತ. ಅವರಿನ್ನು ಫೋನೆಲ್ಲ ಮಾಡಿಲ್ಲ. ಅಲ್ಲಿ ಅವರು ಲಿಂಕ್ ಕಳಿಸ್ಕೊಟ್ಟಿದ್ದು ಭಾರತೀಯ ವಿದ್ವತ್ ಪರಿಷತ್ ಅಂತ ಇನ್ನೊಂದು ಫೋರಮ್ ಇದೆ, ಅಲ್ಲಿಗೂ ಬಂದಿತ್ತು. ನಾನು ಹಾಗಾಗಿ ಇಂಟರ್ನೆಟ್ಟಲ್ಲಿದ್ದರಿಂದ ಮತ್ತೆ ಒಂದೊಂದ್ಸತಿ ನೋಡಿದೆ ಏನಾದ್ರು ಹೊಸ ಬೆಳಕು ಬರುತ್ತಾ ಅಂತ. ಅಲ್ಲಿ ಕಾಣಿಸ್ಲಿಲ್ಲ ಯಾವುದು ಕೂಡ. ಆ ಪಾಪ ಅಷ್ಟು ವೀಕ್ಲಿಂಗ್ ಆಗಿದೆ ಅದು. ಈಗ ಆಕ್ಷೇಪ ಮಾಡೋರಿಗೆ ಮಹಾಮಹೋಪಾಧ್ಯಾಯ ಪಿ ವಿ ಕಾಣೆಯವರು, ಸಾಯಣಾಚಾರ್ಯರು, ಶಂಕರರು, ಕಾಳಿದಾಸ, ಭೌಭೂತಿ ಇವರೆಲ್ಲ ತಪ್ಪು ಅಂದರೆ ಸರಿ, ಐ ಆಮ್ ಆಲ್ವೇಸ್ ವಿತ್ ದೋಸ್ ಪೀಪಲ್ ಹು ಹ್ಯಾವ್ ಎರಡ್. ಏನು ಮಾಡೋದಕ್ಕಾಗುತ್ತೆ? ಮತ್ತು ನಾನೇನು ಎಲ್ಲರೂ ತಿನ್ನಿ ಅಂತ ಹೇಳ್ತಾ ಇಲ್ಲ. ನಿವೃತ್ತಿಸ್ತು ಮಹಾಫಲ ಅಂತಕ್ಕಂಥ ಮನುವಿನ ಮಾತಿಗೆ ಬಂದಿರುವಂಥದ್ದು. ಮತ್ತು ನಾವು ಇವತ್ತು ನನಗೇನೋ ಇಷ್ಟವಾಯಿತು ಅಂತ ಹೇಳ್ಬಿಟ್ಟಿದ್ರು, ಯಾವುದೋ ಒಂದು ತಿಂಡಿ ತಿನ್ನೋದಕ್ಕೆ, ಮತ್ತೊಂದು ತಿನ್ನೋದಕ್ಕೆ ನಾನು ಧರ್ಮಶಾಸ್ತ್ರವನ್ನು ನೋಡೋದಕ್ಕೆ ಹೋಗಬೇಕಾಗಿಲ್ಲ. ಈಗ ನನಗೆ ಸೀಮೆ ಬದನೆಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ಸ್ಮೃತಿಗಳ ಕಾಲದಲ್ಲಿ ಸೀಮೆ ಬದನೆಕಾಯಿ ಇಂಡಿಯಾದಲ್ಲಿ ಇರಲಿಲ್ಲ, ಸೌತ್ ಅಮೇರಿಕಾದಲ್ಲಿ 17th century ಬಂದಿದ್ದು. ನಾನು ಅದಕ್ಕೆ ಏನು ಮಾಡಲಿ? ಈಗ ಸೆಲ್ ಫೋನ್ ಇಟ್ಕೊಳ್ಬೇಕು ಅಂತ ಆಪಸ್ತಂಭ ಬರೆದಿದ್ದಾನೆ ಇಲ್ವಲ್ಲ. ಹಿಂದೆ ಒಮ್ಮೆ ಒಬ್ಬರು ಸ್ವಾಮಿಗಳು, ನಾನು ಸಂಧ್ಯಾ ವಂದನೆ ಬಗ್ಗೆ ಬರೆದಾಗಲೂ ಮಹಾ ಕೋಲಾಹಲ ಆಯಿತು, ಮಾಧ್ಯಾನಿಕ ಅನ್ನೋದು ಆಮೇಲೆ ಬಂತು ಅಂತ. ತುಂಬ ಒಳ್ಳೆಯ ಸ್ವಾಮಿಗಳು, ಬಹಳ ಉತ್ತಮರಾದವರು. ಇಂದಿಗೂ ನನಗೆ ಅವ್ರ ಬಗ್ಗೆ ಗೌರವ ಉಂಟು. ಪಾಂಡಿತ್ಯ, ಶಾಸ್ತ್ರಜ್ಞಾನ, ಲೋಕಪ್ರೀತಿ ಎಲ್ಲ ಇರ್ತಕ್ಕಂಥವ್ರು. ರೀ, ಯಾರಿಗೆ ಬಯಾಸಸ್ ಇರೋಲ್ಲ, ನನಗೂ ಇರುತ್ತೆ, ಮತ್ತೊಬ್ಬರಿಗೂ ಇರುತ್ತೆ. ನಾವು ಕೊಟ್ಟ ಆಧಾರಗಳನ್ನು ನೋಡಿ ವಿಮರ್ಶೆ ಮಾಡಬೇಕಷ್ಟೇ, ಅದು ಒಂದು ಕಾಮನ್ ಫೀಚರ್ ಅಂತ. ಹಲೋ, ಹಾಂ, ಒಂದು ನಿಮಿಷ ಕೊಡ್ತೀನಿ.
ನಾನಾಗ ಹೇಳಿದೆ, ಮಾಧ್ಯಾನಿಕ್ಕೆ ನೀವು ನಾನು ಬರೆದಿದ್ದು ಇಲ್ಲ ಅಂತ ಬರೆದಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೇಗೆ ಸಾಧ್ಯವಾಗುತ್ತೆ? ನಿಮ್ಮ ಅವನವರು ಸೇರಿದಂತೆ ಅನೇಕರಿಗೆ ಅದು ಒಪ್ಪಿಗೆ ಆಗಿರಲಿಲ್ಲ. ನಾನು ಆಧಾರಗಳು ಕೊಟ್ಟಿದ್ದೀನಲ್ಲ ಅಂತ. ಇಲ್ಲ, ಅರ್ವಾಚೀನ ಸ್ಮೃತಿಗಳನ್ನು ತಗೋಬೇಕು, ಮುನ್ವಾದಿಗಳು ಮಾತ್ರವೇ ಅಲ್ಲ ಅಂದರು. ಸರಿ ಆಯಿತು, ಹಾಗೆ ತಗೊಂಡ್ರೆ ಸನ್ಯಾಸಿವೇ ಕಲಿವರ್ಜಿ ಅಂತಿದೆ, ನಿಮ್ಮನ್ನೇ ನಾವು ನೋಡಿದ್ದಕ್ಕೆ ಸ್ನಾನ ಮಾಡಬೇಕು, ನೀವೇ ದೂರ ನಿಮ್ಮನ್ನೇ ಬಹಿಷ್ಕಾರ ಹಾಕಬೇಕು ಅಂತಲೂ ಇದೆಯಲ್ಲ, ಅದಕ್ಕೇನು ಮಾಡೋಣ ಅಂತಂದೆ. ಈ ವಾದ ಅನ್ಸ್ತದಕ್ಕೆ ನಿಲ್ಲಿಸೋಣ ಅಂತಂದರು. ಏನು ಮಾಡೋದು, ಭಾಳ ಕಷ್ಟವಾಗ್ಬಿಡುತ್ತೆ. ನಮಗೆ ಕೆಲವು ಇಷ್ಟ ಇರುತ್ತೆ, ಅದೇ ಥರ ಆಗಬೇಕು ಅಂತಿರುತ್ತೆ, ಆಗೋಲ್ಲ. ಆದರೆ ಆಧಾರಗಳು ಕೊಟ್ಟು ಹೇಳಿದ್ರೆ ಆಯಿತು, ಮಾಡ್ಬೋದು ಅದೇ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಲೇಖನ ಇಟ್ಕೊಂಡು ಬೀಫ್ ಈಟಿಂಗನ್ನೇ ಒಂದು ಸೆಲೆಬ್ರೇಷನ್ ಅಂತ ಮಾಡ್ತಾ ಇದ್ದರೆ ಅದಕ್ಕೆ ಖಂಡಿತವಾಗಿ ನಮಗಳ ಒಪ್ಪಿಗೆ ಇಲ್ಲ. ನಾನು ಹೇಳೋದಿಷ್ಟೇ, ನಮ್ಮ ಹಿಂದೆ ಇತ್ತು ಅದು, ಅದು ಬಿಡ್ಬೋದು ಬಿಡಲೂಬೇಕು ಅಂತಲೂ ಹೇಳಿದ್ದಾರೆ. ಯಾರಿಗೆ ಎಷ್ಟು ಸಾಧ್ಯವೋ ಅವ್ರು ಮಾಡ್ತಾರೆ. ಎಲ್ಲರೂ 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರು, ಎಲ್ಲರೂ ಹಿಂದುಳರಾಗ ದುರ್ಗಾ ಸಾವೇರಿ ಇದನ್ನೇ ಕೇಳ್ತಾ ಇದ್ದರೆ ತುಂಬ ಇಷ್ಟ ಅಂತ ನಾನು ಹೇಳ್ತೀನಿ. ಎಲ್ಲರೂ ಹಂಗಿರೋಕ್ಕಾಗುತ್ತೆ, ಎಲ್ಲರಿಗೂ ಪದ್ಮಾಸುಬ್ರಹ್ಮಣ್ಯ ಡ್ಯಾನ್ಸ್ ಇಷ್ಟ ಆದ್ರೇ ಒಳ್ಳೆಯದು, ಎಲ್ಲರೂ ಕೂಡ ಈರುಳ್ಳಿ ಬಿಟ್ಟರೆ ಒಳ್ಳೆಯದು ಅಂತ ನನಗೆಲ್ಲ ಅನಿಸುತ್ತೆ. ಆ ಥರ ಪ್ರಪಂಚ ಇರಬೇಕು ಅಂದರೆ ಇರೋಕ್ಕೆ ಸಾಧ್ಯವ? ಪ್ರಪಂಚ ತುಂಬ ನಾನೇ ಆಗಿಬಿಟ್ಟೆ, ನಾನು ಯಾರ ಜೊತೆ ಮಾತಾಡಲಿ? ಈ ಥರ ಕ್ರಿಯಾದ್ವೈತ ಆದರೆ ಕೆಟ್ಟದ್ದಲ್ವ? ಹೀಗಾಗಿ ಜಗತ್ತು ನಾನಾತ್ಮಕವಾಗಿರುತ್ತೆ, ಅದರ ಸ್ವಭಾವ ಸ್ವರೂಪವೇ ಹೌದು, ಜಿದ್ದ ಮಾಡೋಕ್ಕಾಗೋಲ್ಲ. ಆಮೇಲೆ ದಯಾನಂದ ಸರಸ್ವತಿಗಳು ಆರ್ಯ ಸಮಾಜದನ್ನು ತುಂಬ ವಾದವಾಗಿ ಇಡ್ತಾರೆ. ದಯಾನಂದ ಸರಸ್ವತಿಗಳು ಸನಾತನ ಧರ್ಮವನ್ನೇ ಕ್ರಿಶ್ಚಿಯಾನಿಟಿ ಇಸ್ಲಾಂ ಥರ ಒಂದು ಮಾನೋಲಿಥಿಕ್ ರಿಲಿಜನ್ ಮಾಡಿದ್ರು ಅಂತ ಮಹಾವಿದ್ವಾಂಸರುಗಳೆಲ್ಲ ಹೇಳಿದ್ದಾರೆ. ಮಹಾದೊಡ್ಡ ಪಂಡಿತರಾದಂಥ ಬಲದೇವ್ ಉಪಾಧ್ಯಾಯರು ಕಾಶಿ ಪರ ವಿದ್ವತ್ ಪರಂಪರಾಕ ಇತಿಹಾಸ ಅಂತ ಒಂದು ದೊಡ್ಡ ಗ್ರಂಥ ಬರೆದಿಷ್ಟದಪ್ಪ ಇದೆ ಅದು. ಆ ಪುಸ್ತಕದಲ್ಲಿ ಅವರು ದಯಾನಂದ ಸರಸ್ವತಿಗಳು ಕಾಶಿಯಲ್ಲಿ ವಿದ್ವತ್ ಸಭೆಯಲ್ಲಿ ಗೆದ್ದ್ವಿ ಅಂತ ಹೇಳೋದೇ ದೊಡ್ಡ ಸುಳ್ಳು ಅಂತ ಬರೆದಿದ್ದಾರೆ. ಅದು ನೀಚೆಗೆ ಅಭಿರಾಜ್ ರಾಜೇಂದ್ರ ಮಿಶ್ರಾ ಕೂಡ ಬರೆದಿದ್ದಾರೆ, ನೀವು ಕೊಟ್ಟ ಪುಸ್ತಕದಲ್ಲಿ ಅದು ರೆಫರೆನ್ಸ್ ಇದೆ. ಅಂದರೆ ಅವ್ರಿಗೆ ಪಾಪ ಏನಿತ್ತು, ದಯಾನಂದ ಸರಸ್ವತಿಗಳಿಗೆ ಆ ಕಾಲದ ವೈಟ್ ಆ್ಯಂಡ್ ಕ್ರಿಶ್ಚಿಯನ್ ಲಾಬಿ, ನೀವು ವಿಗ್ರಹ ಆರಾಧನೆ ಮಾಡ್ತೀರ ಅದು ಕೀಳು ಅಂದರೆ ಇಲ್ಲ ಅದು ನಮ್ಮಲ್ಲಿ ಇಲ್ಲ ಅಂದ್ಬಿಡೋರು. ನೀವು ಗೋಮಾಂಸ ತಿಂತೀರಿ ಅಂತೆಲ್ಲ ಗ್ರಂಥದಲ್ಲಿದೆ, ಅದಕ್ಕೆ ಅದು ಕೀಳು ಅಂದರೆ ಅದು ಇರಲೇ ಇರಲಿಲ್ಲ ಅಂತ. ಅವ್ರು ಯಾವುದನ್ನು ತೋರಿಸ್ತಾರೆ ಅದು ನಮ್ಮ ಪರಂಪರೆಯಲ್ಲಿ ಇರಲಿಲ್ಲ ಅಂತ. ದಿಸ್ ಈಸ್ ಒನ್ ಟೆಕ್ನಿಕ್ ಆಫ್ ಆನ್ಸರಿಂಗ್ ಥಿಂಗ್ಸ್. ಈಗ ಮಧ್ವಾಚಾರ್ಯರು ಅವರ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯಾವುದೇ ರಾಮಾಯಣ ಮಹಾಭಾರತದ ಇಂಟ್ರಿಗಿಂಗ್ ಸಿಚುಯೇಷನ್ ಬಂದರೂ ಅಸುರಾವೇಷ ಪೂರ್ವಶಾಪ ಅಂತ ಎರಡು ಮಾಡೆಸ್ ಅಪ್ರೆಂಟಿಸ್ ಹಾಕ್ಕೊಂಡು ಮಾಡ್ತಾರೆ. ಆ ಕಾಲದವ್ರಿಗೆ ಅದು ಸಮಾಧಾನ ಸಿಕ್ತು. ಬ್ರಿಟಿಷರು ಬಾಯಿ ಮುಚ್ಕೊಂಡ್ರೋ ಏನೋ, ಆ ಕಾಲದ ಸನಾತನ ಧರ್ಮಿಗಳಿಗೂ ಒಂದಷ್ಟು ಸಮಾಧಾನ ಸಿಕ್ತೋ ಏನು ದಯಾನಂದ ಸರಸ್ವತಿಗಳದು. ಆದರೆ ಸಾಕ್ಷಿಗಳು ಆಧಾರಗಳು ಬೇರೆ ಥರ ಇದೆ. ನನ್ನ ಶಾಪವನ್ನೇ ನಂಬೋದಿಲ್ಲ ಅನ್ನೋರಿಗೆ ಪಾಪ ಮಹಾಭಾರತ ತಾತ್ಪರ್ಯ ಏನು ಉತ್ತರ ಕೊಡೋಕ್ಕೆ ಸಾಧ್ಯವಾಗುತ್ತೆ? ಕೊಡ್ರಿ ಯಾ ನಂಗೆ ಶಾಪ ಅನ್ನಂತ ನಾನೇನು ನಿಂತ್ಕೊಂಡ್ರೆ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಯೋಸ್ಮಾನ್ ದ್ವೇಷ್ಟಿ ಎಂಚವೇಮ್ ದುಷ್ಮಹ ಜಂಬೇ ದದಾಮಿ ಅಂತ ಹಿಮಾಲಯದ ಮೇಲೆ ನಿಂತ್ಕೊಂಡು ಹೋಗಿ ನೀರ್ತಾ ಹಾಕಿದ್ರೆ ಚೈನೀಸ್ ಓಡೋಗೋದಿಲ್ಲಪ್ಪ, ಯುದ್ಧ ಮಾಡಬೇಕು ಅಂತ ಡಿ ವಿ ಜಿ ಬರೆದ್ರು. ಕುವೆಂಪು ಅವರು ಧ್ರಾಮ್ ಧ್ರೀಮ್ ಧ್ರೂಮ್ ಅಂತ ಒಂದು ಕವಿತೆಯೇ ಬರೆದಿದ್ದಾರೆ. ಈ ಸೋಮನಾಥಪುರಕ್ಕೆಲ್ಲ ಬಂದಾಗ ಎಲ್ಲ ಶಾಪ ಹಾಕಿದ್ರು ಬ್ರಾಹ್ಮಣರು, ನಿಜ ಸತ್ತೋದ್ರು ಮುಸಲ್ಮಾನರು, ತುಂಬ ವರ್ಷ ಆದಮೇಲೆ ನ್ಯಾಚುರಲ್ ಡೆತ್ ಬಂದು ಅಂತ ಬರೀತಾರೆ. ಹಾಗಾಗಿ ನಾವು ಬಹಳ ಈ ಥರ ವಿಷಯಗಳಲ್ಲಿ ಏನೇನೋ ವಾದಗಳು ಮಾಡಿದ್ರೆ, ದೊಡ್ಡ ಇತಿಹಾಸಕಾರರು ಶ್ರೀಕಂಠ ಶಾಸ್ತ್ರಿಗಳು ಹೇಳ್ತಾ ಇದ್ರು, ಬೀದಿ ಕೂಗಿಗೆ ನಾನೇನು ಉತ್ತರ ಕೊಡಲ್ಲ ಅಂತ. ಏನು ಉತ್ತರ ಕೊಡೋಕ್ಕಾಗುತ್ತೆ? ನನಗಿಷ್ಟ ಆಗಲಿಲ್ಲ, ನನಗೆ ನೋವಾಯಿತು. ಒಬ್ಬ ಹುಡುಗ ನನಗೆ ಬರ್ದ, ನನ್ನ ಒನ್ ಆಫ್ ಮೈ ಫ್ರೆಂಡ್ಸ್, ಅವನು ಇದನ್ನು ಓದ್ಬಿಟ್ಟು, ತುಂಬ ಒಳ್ಳೆಯ ಹುಡುಗ, ನೀವು ಹಿಂಗೆ ಬರೆದಿದ್ದು ನನಗೆ ತುಂಬ ನೋವಾಯಿತು, ರಾಮಕೃಷ್ಣ ಎಲ್ಲ ಮಾಂಸ ತಿಂತಾರೆ ಅಂತ ಬರೆದುಬಿಟ್ಟಿದ್ದೀರಾ, ಐ ಗಾಟ್ ಅಫೆಂಡೆಡ್, ದಿಸ್ ಮೇಲ್ ಮೇ ಅಫೆಂಡ್ ಯು, ಬಟ್ ವಾಟ್ ಟು ಡೂ, ಐ ಹ್ಯಾವ್ ಅಫೆಂಡೆಡ್ ಮೀ ಅಂತ. ಅವನು ಐ ಐ ಟಿಗೆ ಹೋಗಬೇಕು, ಫಿಸಿಕ್ಸ್ ಓದಬೇಕು ಅಂತೆಲ್ಲ ಆಸೆ ಪಡ್ತಾ ಇದ್ದ ಹುಡುಗ. ನಾನು ಅವನಿಗೆ ಬರೆದೆ, ಅಪ್ಪ ನೀನು ಇಂಥ ಅಬ್ಜೆಕ್ಟಿವ್ ಸೈನ್ಸ್ ಆದ ಫಿಸಿಕ್ಸ್ ಓದಬೇಕು ಅಂತ ಎಗರಗರಿ ಕುಣಿದವನು, ನಿನಗೆ ಒಂದು ಫ್ಯಾಕ್ಟ್ಸನ್ನ ಮುಂದೆ ಇಟ್ಟರೆ ಅದನ್ನು ಜೀರ್ಣಿಸ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂದರೆ ನೀನೇನು ಫಿಸಿಕ್ಸ್ ಓದ್ತೀಯ, ಏನು ಮಾಡ್ತೀಯ ಅಂತ. ನ್ಯೂಟನ್ ಫಿಸಿಕ್ಸು ಅದು ತುಂಬ ಸರ್ವೋಚ್ಚವಾದದ್ದಲ್ಲ, ಆಮೇಲೆ ಮುಂದೆ ಫಿಸಿಕ್ಸ್ ಬೆಳೆದಿದೆ ಅಂದರೆ ಇಲ್ಲ, ಐ ಗಾಟ್ ಅಫೆಂಡೆಡ್ ಬಿಕಾಸ್ ಯು ಹ್ಯಾವ್ ಇನ್ಸಲ್ಟೆಡ್ ನ್ಯೂಟನ್ ಅಂತ ಹೇಳಿದ್ರೆ ಯಾರಾದ್ರು, ನೀನು ಫಿಸಿಕ್ಸ್ ಓದೋಕ್ಕಾಗತ್ತೆ. ಇದರಿಂದ ನನಗೆ ನೋವಾಯಿತು ಅಂದರೆ ನೀನು ಓದು ಅಂತ ಯಾರಂದರು ಅಂತ ಅನ್ಬೇಕಾಗುತ್ತೆ. ನಾನು ಅದಕ್ಕೆ ಹೇಳಿದ್ದು, ನನ್ನ ಮುಖ್ಯ ಉದ್ದೇಶ ಈಗ ಒಂದು ರಿಜಾಯಿಂಡರ್ ರಿಬಟಲ್ಲೂ ಬರಿತಾ ಇದ್ದೀವಿ. ಏನಂದರೆ
ನಮಗೆ ಬೇಡ ಅಂದರೂ ನಮಗೆ ಮಾಹಿತಿ ಬಂದು ಬೀಳುತ್ತೆ. ನಾನು ನನ್ನ ಪಾಡಕ್ಕೆ ಮಡಿ ಕಟ್ಕೊಂಡು ಕೂತ್ಕೋತೀನಿ ಅಂತ ಈ ಮೈಲಿಗೆ ಪ್ರಪಂಚದಲ್ಲಿ ಹೇಳೋಕ್ಕಾಗೋಲ್ಲ. ನಮಗೆ ಒಪ್ಪಿಗೆ ಆಗದೆ ಇರೋದು, ಅನ್ಯಾಯ ಅನಿಸೋದು, ನೋವು ಕೊಡೋದು, ಈ ಥರದ್ದೆಲ್ಲ ಇದ್ದಾಗ ನಮ್ಮ ಸ್ಟ್ಯಾಂಡ್ ಏನಿರಬೇಕು, ನಾವು ಹೇಗೆ ಅದನ್ನು ಜೀರ್ಣ ಮಾಡಿಕೊಳ್ಬೇಕು ಅನ್ನುವಂಥ ಸಿಸ್ಟಮನ್ನು ಕೊಡೋಕ್ಕೆ ಹೊರಟಿದ್ದೀವಿ. ಆ ಲೇಖನದ ಮಾಲಿಕೆಯಲ್ಲೇ ಇದೆ. ಮೊದಲಿಂದನೂ ಅಲ್ಲೇ ನಾನು ಮೊದಲೆತ್ಕೊಳ್ತಾನೆ ಫುಡ್ ಆ್ಯಂಡ್ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಬಗ್ಗೆ ಬರೆದಿದ್ದಲ್ಲ, ಆತ್ಮವಸ್ತು ಬ್ರಹ್ಮವಸ್ತು ಅಲ್ಲಿಂದ ಶುರು ಮಾಡ್ಕೊಂಡು ಬರೆದಿರೋದು ಎಲ್ಲ ವಿದ್ಯಾಸ್ಥಾನಗಳು ಅಂತೆಲ್ಲ. ಅಂದರೆ ವಿ ಹ್ಯಾವ್ ಟು ಹ್ಯಾವ್ ಅವರ್ ಓನ್ ಕನ್ಸಾಲಿಡೇಷನ್. ನಾವು ನೋಡ್ಕೊಳ್ಬೇಕಾಗುತ್ತೆ ನಾವು ಗಟ್ಟಿ ಆಗೋದು ಹೇಗೆ ಅಂತ. ಅದರ ಕಲ್ಪನೆ ಇಲ್ಲದೆ ಇದ್ದರೆ ಏನು ಮಾಡೋದು? ಬಹಳ ಪೊಲಿಟಿಕಲ್ಲಾಗಿ ನಿಮಗೆ ಬೇಜಾರಾಗಿದ್ದರೆ ನಮಗೂ ಅದಕ್ಕೆ ವಿಷಾದ ಇದೆ, ಆ ಥರ ಬೂಟಾಟಿಕೆ ಮಾಡೋಕ್ಕೆ ನನ್ನ ಕೈಲಾಗೋಲ್ಲ. ಬೇಜಾರಾದರೆ ನಾನು ಏನಪ್ಪ ಮಾಡಲಿ ಅಷ್ಟೇ. ನೀವು ನನಗೆ ಬೈದು ಬೇಜಾರು ಮಾಡಿದ್ದೀರಲ್ಲ, ನನಗಾಗಿಲ್ಲ ಅಷ್ಟೆ. ನನಗೆ ಬೇಜಾರು ಮಾಡಿ ಹೊಡಿಬೇಕಾ ಬಡಿಬೇಕಾ? ಪಂಚಾಂಗ ಸುಟ್ಟರೆ ನಕ್ಷತ್ರ ಹೋಗುತ್ತೀಯ? ಮತ್ತೆ ನೋಡಿ ಕೆಲವರು ಅವ್ರು ರಾಮಸುಬ್ರಹ್ಮಣ್ಯ ಹೇಳಿದ್ದು ಈ ಕಾಲದಲ್ಲಿ ಯಾಕೆ ಬೇಕಾಗಿತ್ತು ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ನೀವು ಮೂರತ್ತು ಔರಂಗಜೇಬ ಹೀಗೆ ಮಾಡ್ದ, ಗಜ್ನಿ ಮೊಹಮ್ಮದ್ ಹೀಗೆ ಮಾಡ್ದ ಅಂದರೆ ಅದಕ್ಕೂ ಅವ್ರು ಹಂಗೆ ಅಂತಾರೆ. ಈ ಕಾಲದಲ್ಲಿ ಯಾಕೆ ಇದು ಬೇಕಿತ್ತು ಅಂತಲ್ಲ, ಇನ್ನೊಬ್ಬರನ್ನ ಅದೇ ಯಾರ್ಡ್ ಸ್ಟಿಕ್ಕಲ್ಲಿ ನೀವು ಇಟ್ಕೊಳಕ್ಕೆ ಹೋದರೆ ಪ್ರಮಾಣಗಳಿಗೆ ವಾದಿ ಪ್ರತಿವಾದಿ ಇಬ್ಬರಿಗೂ ಒಂದಾಗಿದ್ದಾಗಲೇ ಪ್ರಮಾಣ ಅಂತೀವಿ. ಇಲ್ಲದೇ ವಾದಕ್ರಮ ಅಂತ ಹೇಗೆ ಹೇಳ್ತೀವಿ? ಆ ವಾದಕ್ರಮದ ಬಗ್ಗೆ ಪ್ರಶಂಸೆ ಮಾಡಿ ರಾಧಾರಾಜನ ಓಹೋ ಅಂತ ಕೊಂಡಾಡಿ ಮೇಲ್ ಮಾಡಿದರು. ಆಮೇಲೆ ಅವರಿಗೆ ದೊಡ್ಡದಾಗಿ ಬೈದರು. ಅವ್ರಿಗೆ ಎದೆ ಹೇಳಿದ್ರೆ ಸಂಸ್ಕೃತದ ಅಕ್ಷರ ಗೊತ್ತಿಲ್ಲ, ಯಾವುದನ್ನು ಓದ್ಕೊಂಡಿಲ್ಲ, ಆದರೆ ಅವ್ರಿಗೇನು ಹರ್ಟ್ ಆಗಿಬಿಟ್ಟಿದೆ ಅಂತಂತಾರೆ. ಏನು ಮಾಡೋಕ್ಕಾಗುತ್ತೆ? ಐ ಕಾಂಟ್ ಹೆಲ್ಪ್ ಸಚ್ ಪೀಪಲ್. ನನಗೂ ಇವೆಲ್ಲ ಓದುವಾಗ ಮೊದಲು ಬೇಜಾರಾಯಿತು. ವೇದ ಓದುವಾಗ ದೇವಿ ಅಂದರೆ 300 ಎತ್ತುಗಳನ್ನು ತಿಂದುಬಿಟ್ಟನಂತೆ, ಎಷ್ಟೋ ಕೆರೆಗಳ ಸೋಮ ಕುಡಿದ್ಬಿಟ್ಟ ಅಂದರೆ ಇದೇನಪ್ಪ ಅಂತ ಅನಿಸಿತ್ತು. ಆಲ್ ದಟ್ ನಾನು ಈ ಪಿ ಯು ಸಿನಲ್ಲಿ ಇದ್ದಾಗ ವೇದ ಓದಿದ್ದು ಎಲ್ಲ ಋಗ್ವೇದವನ್ನೆಲ್ಲ ಸಾಯಣ ಭಾಷೆ ಸಮೇತ ತಲೆ ತಿರುಗೋಗ್ಬಿಡ್ತು. ಏನು ಮಾಡೋದು? ಸಾಯಣಾಚಾರ್ಯ ಹೇಳಿದ್ದಾರೆ ಇದು ಹಾಗಿರಲಾರ್ದೇನು, ಅದು ಸುಳ್ಳಾಗೋದಕ್ಕೆ ಏನಾದ್ರು ಪ್ರೂವ್ ನೋಡೋಣ ಅಂತಲೇ ದಯಾನಂದ ಸರಸ್ವತಿಗಳು ಎಲ್ಲರನ್ನೂ ಓದ್ಕೊಂಡೆ. ಆಮೇಲೆ ಅದೂ ಸರಿಯಾಗಿಲ್ಲ ಅಂತ ಆಮೇಲೂ ಗೊತ್ತಾಯಿತು ಕ್ರಮೇಣ. ಅಷ್ಟೇ, ಮೈ ಗಟ್ಟಿ ಆಗಬೇಕಲ್ವಾ ಹೊಡೆದಾಡಿ. ಏನಮ್ಮ ಹೇಳಿ? ಅದು ನಾಡಗೀತದಲ್ಲಿ ಅವರೇ ಮತ್ತೆ ಸೇರಿಸಬಹುದು ಅಂತಲೂ ಹೇಳಿದ್ದಾರಲ್ಲ. ಬಟ್ ಕುವೆಂಪು ಅವರು ಹಾಗೆ ಹೇಳಿದ್ರು ಅಂತ ನಾನು ಎಲ್ಲೋ ಒಂದು ಕಡೆ ಒಂದು ಆರ್ಟಿಕಲ್ಲು ಓದಿದ್ದೆಮ್ಮ. ನೀವು ಅದನ್ನು ಯಥೋಚಿತವಾಗಿ ಬದಲಾಯಿಸ್ಕೊಳ್ಳಿ ಅಂತ ಆಗ ಎರಡು ಹೆಸರನ್ನು ಸೇರಿಸಿದ್ದಾರೆ, ಒಂದು ಮಧ್ವಾಚಾರ್ಯರದು ಮತ್ತೊಂದು ಕುವೆಂಪು ಇದು ಕುಮಾರವ್ಯಾಸಂದು. ಈ ಎರಡು ಹೆಸರುಗಳು ಇರಲಿಲ್ಲ ಅದಕ್ಕೋಸ್ಕರವಾಗಿ ಅವರು ಆಗ ಅದೇ ಅವರು ಫಸ್ಟ್ ಬರೆದಾಗ ಅವ್ರಿಗೆ ಲಕ್ಷ್ಮೀಶ ಕವಿ ತುಂಬ ಅಭಿಮಾನದ ಪಾತ್ರನಾದ ಕವಿಯಾಗಿದ್ದ. ಕುಮಾರವ್ಯಾಸನ ಉಲ್ಲೇಖ ಮಾಡಿಲ್ಲ. ಏನು ಮಾಡೋಣ ಈಗ? ಅಲ್ಲಿ ಅವರು ಸುಮತೀಂದ್ರ ನಡಿಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಸಿನಿಕಲ್ ಆದ, ಒಂದು ಸ್ವಲ್ಪ ಫ್ಯಾಕ್ಚುಯಲಿ ಕರೆಕ್ಟಾದ ಒಂದು ಲೇಖನ ಬರೆದಿದ್ದರು. ವಿಜಯ ಕರ್ನಾಟಕದಲ್ಲೇ ಬಂದಿತ್ತು ಅದು. ಈಗ ಕಪಿಲ ಪತಂಜಲ ಗೌತಮ ಜಿನನುತ ಅಂತ ಬರುತ್ತೆ. ಯೋ ಹೈಪರ್ ಕ್ರಿಟಿಕಲ್ ವೈಯಾಕರಣ ಅದು ಪತಂಜಲ ಆಗಬೇಕು, ಇಲ್ಲ ಪತಂಜಲಿ ಅಂತ ಆಗಬೇಕು ಅಂತ. ಅದು ಗೊತ್ತಿರಲಿಲ್ಲ ಕುವೆಂಪುಗೆ ಅಂತ. ಅವ್ರು ಛಂದಸ್ಸಿಗೋಸ್ಕರ ಬರೆದಿರಬೇಕು, ಒಂದು ಮಾತ್ರೆ ಎಕ್ಸ್ಟ್ರಾ ಆಗಿಬಿಡುತ್ತೆ. ಕಪಿಲ ಪಾತಂಜಲ ಅಂದರೆ ನಾಲ್ಕು ಮಾತ್ರೆಗೆ ಬರೋಲ್ಲ ಏನೋ. ಈ ಇದೆಲ್ಲ ತುಂಬ ಅತಿರೇಕದ್ದಾಗುತ್ತೆ. ಅದು ಸುಮತೀಂದ್ರ ನಾಡಿಗರು ಅಂತ ಅವ್ರು ಆಕ್ಷೇಪ ಮಾಡುವಂಥದ್ದಲ್ಲ. ಅವ್ರಿಗೆ ಪಾಪ ಕುವೆಂಪುಗಿಂತ ಯೋಜನಾ ಕೆಳಗಿದ್ದಾರೆ ಈ ವಿಷಯಗಳಲ್ಲೆಲ್ಲನೂ. ಇದು ಬಂದಿದ್ದನುವೇ ನೋಡಿದ್ರೆ ಇನ್ನೊಬ್ಬರ ಎಲೆನಲ್ಲಿ ನೊಣ ಬಿದ್ದಿದೆ ಅಂತ ತಮ್ಮ ಮೇಲೆ ಹಂದಿ ಬಿದ್ದವ್ರು ಆಕ್ಷೇಪ ಮಾಡ್ದಂಗಾಗುತ್ತೆ. ಬಟ್ ಕುವೆಂಪುರೇ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಅಂತ ಉಂಟು. ಮತ್ತು ಈ ವಿಷಯದಲ್ಲಿ ನಾಡಗೀತ ಈ ಥರದೊಳಗೆ ಒಂದು ದೊಡ್ಡ ಕೆಟ್ಲಾಗ ಥರ ಮಾಡೋಕ್ಕೂ ಆಗೋದಿಲ್ಲ. ಚೆನ್ನಾಗಿದೆ ಅದು ಭಾರತ ಜನೇ ತನುಜಾತೆ. ಈ ಥರ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೊಳ್ಳೋಕೆ ಅಡ್ಡಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ನನಗನ್ಸೋದು ಅದರ ಜೀವಾಳ ಪಲ್ಲವಿನಲ್ಲಿದೆ. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಮಿಕ್ಕಿದ್ದಷ್ಟು ಆ ಸೂತ್ರಕ್ಕೆ ವ್ಯಾಖ್ಯಾನ ಥರ. ಕುವೆಂಪು ಅವರ ಫಸ್ಟ್ ಕಲೆಕ್ಷನ್ ಕೊಳಲೂನಲ್ಲೇ ಅದು ಬಂದಿದೆ. ಅವರ ಪ್ರತಿಭೆ ತುಂಬ ದೊಡ್ಡದಾದದ್ದು. ಅವ್ರದ್ದು ಬಯಾಸಸ್ ಎಷ್ಟೋ ಇವೆ. ಕುವೆಂಪು ಅವರು ಎಷ್ಟು ದೊಡ್ಡ ಕವಿನೋ ಅಷ್ಟು ದೊಡ್ಡ ವಿಚಾರವಾದಿ ಅಲ್ಲ.
ಅನ್ಫಾರ್ಚುನೇಟ್ಲಿ ಅವರ ಕಾವ್ಯಕ್ಕಿಂತ ಮೇಲಾಗಿ ಅವರು ವಿಚಾರವಾದವನ್ನು ಹೇಳ್ಕೊಳಕ್ಕೆ ಬಂದಿದ್ದಾರೆ. ದಟ್ ಈಸ್ ಮಿಸ್ಯೂಸ್ ಆಫ್ ಕುವೆಂಪು ಅಂತ ನಂಗೆ ಅನಿಸುತ್ತೆ. ಅವರು ರಾಮಾಯಣ ದರ್ಶನದಲ್ಲಿ ವಿಚಾರಕ್ಕೆ ಹೊರಟ ತಕ್ಷಣ ಅವರು ಕೆಳಗಿಳಿತಾರೆ, ಕಾವ್ಯ ಕಲ್ಪನೆ ಭಾವಕ್ಕೆ ಬಂದ ತಕ್ಷಣ ತುಂಬ ಮೇಲಕ್ಕೆ ಹೋಗ್ತಾರೆ. ಈಸ್ ಎಸೆನ್ಷಿಯಲಿ ರೊಮ್ಯಾಂಟಿಕ್, ತುಂಬ ಅದ್ಭುತ ಅವರ ಕಾವ್ಯ. ಅವರು ಆಗಲೇ ಆದರೆ ಪ್ರತಿಭೆಯಿಂದನೇ ಚಿಕ್ಕ ವಯಸ್ಸಿಗೇನೆ ಅವರು ಕೊಳಲುನಲ್ಲಿ ಇಷ್ಟು ಒಳ್ಳೆಯ ಕವಿತೆಯನ್ನು ಬರೆದರು. ಈ ಕುವೆಂಪು ಅವ್ರ ಹೆಸರು ಹೇಳ್ಕೊಂಡು ತುಂಬ ಮೆರೆಯೋರು, ಅವರು ಭಾರತಕ್ಕೆ ಸಂಸ್ಕೃತಕ್ಕೆ ಸನಾತನ ಧರ್ಮಕ್ಕೆ ಎಷ್ಟು ಕಮಿಟೆಡ್ ಅನ್ನೋದನ್ನು ಮರೆತಿದ್ದಾರೆ. ಇಚ್ಚೆಗೆ ಒಬ್ಬರು ಪೃಥ್ವಿಜಿತ್ ಅಂತ ತುಂಬ ಚೆನ್ನಾಗಿ ಒಂದು ಪುಸ್ತಕ ಬರುತ್ತೆ, ಇನ್ನೇನು ನಾನು ಪೂರ್ತಿ ಅದನ್ನು ಮ್ಯಾನ್ಸ್ಕ್ರಿಪ್ಟಲ್ಲಿ ಓದಿದೆ, ಕುವೆಂಪು ಅವರ ರಾಷ್ಟ್ರೀಯತೆ ಅಂತ ಮತ್ತು ಕುವೆಂಪು ಭೈರಪ್ಪ ಕಂಪ್ಯಾರಿಸನ್ನು ಒಂದು ತುಂಬ ಒಳ್ಳೆಯ ಸ್ಟಡಿ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ಈಗ ಕುವೆಂಪು ಅವರಾಗಲಿ ಸ್ವಾಮಿ ವಿವೇಕಾನಂದರಾಗಲಿ ಈ ಥರದವ್ರು ಎಷ್ಟೋ ಜನ ದೇ ಆರ್ ಇಂಟರ್ನಲ್ ಕ್ರಿಟಿಕ್ಸ್, ಅಭಿಪ್ರಾಯ ಭೇದಗಳಿರ್ಬೋದಾದರೂ ಮೂಲದಲ್ಲಿಯೇ ವಿರೋಧ ಇಟ್ಕೊಂಡವರಲ್ಲ. ಅದನ್ನು ನಾವು ನೋಡಬೇಕು. ಈಗ ಕುವೆಂಪು ಅವರು ಸಂಸ್ಕೃತಕ್ಕೆ ಎಷ್ಟು ಗೌರವ ಕೊಟ್ಟರು ಅಂತ ಸಂಸ್ಕೃತ ಮಾತೆ ಅಂತ ಒಂದು ಕವಿತೆ ಬರೆದಿದ್ದಾರೆ. ಆ ಭಾಷೆ ಎಷ್ಟು ಚೆನ್ನಾಗಿದೆ, ಪೃಥ್ವಿಯ ಪ್ರಥಮ ಪ್ರಭಾತದಲ್ಲಿ ಇತಿಹಾಸ ದೃಷ್ಟಿಗ ಸ್ಪಷ್ಟ ಪ್ರಾಚಿ ದಿಗಂತದಲ್ಲಿ ಚಿರಧವಲ ಹಿಮಶೈಲ ಪೃಥುಲೋರು ಪ್ರೇಂಕದಲ್ಲಿ ನವಜಾತ ಶಿಶುವಾಗಿ ನೆಲೆದ ಮಂಗಲಮಯಿ ನೀನೆಲ್ಲವೂ ಸಂಸ್ಕೃತದ ವಾಗ್ದೇವಿ ಅಂತೆಲ್ಲ ಹೇಳ್ತಾರೆ. ಪರಿಪೂರ್ಣತೆ ಅನ್ನೋದು ನಮ್ಮ ಮೃತಿ ಅಂತ ಹೇಳೋಕ್ಕೆ ಸಾಧ್ಯವಾ ಅಂತೆಲ್ಲ ಈ ಥರ ಎಲ್ಲ ಮಾತು ಬರೀತಾರೆ. ಅವರು ಭಗವಾನ್ ಅವರ ಶಂಕರಾಚಾರ್ಯ ಪ್ರತಿಗಾಮಿತನ ಪುಸ್ತಕ ಬಂದಾಗ ಅದನ್ನು ಮೆಚ್ಚಿಕೊಂಡಿದ್ರು ಅಂತ ಅಲ್ಲಿ ಹಾಕಿದ್ದಾರೆ. ಮೆಚ್ಚಿದ್ದಿರ್ಬೋದು. ಕುವೆಂಪು ಅವರಿಗೆ ಒಂದಿಷ್ಟು ಸಮಸ್ಯೆಗಳಿದ್ವು, ಅವರಿಗೆ ನೋವಾಗಿತ್ತು ಒಂದಿಷ್ಟು, ಅದೆಲ್ಲ ನಿಜವೇ ಖಂಡಿತ ಅದು ಹೌದು. ಆದರೆ ಅವರು ಶಂಕರಾಚಾರ್ಯ ಅಂತ ಒಂದು ಕವಿತೆ ಕೂಡ ಬರೆದಿದ್ದರು. ಮತ್ತು ಅವರ ಮನೋಧರ್ಮ ದೃಷ್ಟಿ ಅದ್ವೈತದ್ದು. ಅವರು ತುಂಬ ಆಧರಿಸ್ತಕ್ಕಂಥ ರಾಮಕೃಷ್ಣ ವಿವೇಕಾನಂದ ಶಂಕರರ ಪರಂಪರೆಯವರು. ಹೀಗಾಗಿ ಕುವೆಂಪು ಈಸ್ ಇನ್ ಸ್ಪಿರಿಟ್ ಈಸ್ ಇನ್ ವಿತ್ ಶಂಕರಾಚಾರ್ಯ ಆ್ಯಂಡ್ ಇಂಡಿಯನ್ ಟ್ರೆಡಿಷನ್ ಅಂತ ಗೊತ್ತಾಗುತ್ತೆ. ಅಷ್ಟು ನಮಗೆ ಸಾಕಾಗುತ್ತೆ. ಯಾಕೆಂದರೆ 100% ಮ್ಯಾಚನ್ನು ನಮ್ಮ ಜೊತೆನೇ ನಾವು ಮಾಡ್ಕೊಳೋಕ್ಕಾಗೋಲ್ಲ. ಒಂದು 5 ವರ್ಷದ ಕೆಳಗಿದ್ದ ನನಗಿಂತ ಇವತ್ತಿನ ನಾನು ಬೇರೆ ಆಗಿರ್ತೀನಿ. ಏನಂದರೆ ಅವ್ರದ್ದು ಪ್ರಧಾನವಾದ ನೆಲೆ ಯಾವುದು ಅಂತ ಅನ್ನೋದನ್ನು ಇವ್ರು ಬೇಕು ಅಂತ ಜಾರಿಸ್ತಾರೆ. ಈಗ ವಿವೇಕಾನಂದ ಕೆನ್ ಬಿ ವೆರಿ ಈಸಿಲಿ ಮಿಸ್ಕೋಟೆಡ್ ಅಗೇನ್ಸ್ಟ್ ಸನಾತನ ಧರ್ಮ, ಬಟ್ ದಟ್ ಈಸ್ ನಾಟ್ ವಿವೇಕಾನಂದ. ವಿವೇಕಾನಂದ ಕೊನೆವರೆಗೂ ಇದ್ದಿದ್ದು ಎಲ್ಲಿ, ಕೊನೆವರೆಗೂ ಯಾವುದಕ್ಕೆ ದುಡ್ಕೊಂಡ್ರು ಅಂತಂದೋದು ನೋಡಿದಾಗ ಗೊತ್ತಾಗುತ್ತೆ. ಕುವೆಂಪುರ್ದು ಅದೇ ಥರ. ಇನ್ಫ್ಯಾಕ್ಟ್ ಅವರು ಕೊನೆಗೆ ಬರೀಬೇಕು ಅಂತ ಉಳಿಸ್ಕೊಂಡಿದ್ದ ಕಾದಂಬರಿ ಪೂರ್ಣ ಮಾಡಲಿಲ್ಲ, ಅದರ ಹೆಸರು ಕಾಲೋಸ್ಮಿ ಅಂತ. ಭಗವದ್ಗೀತೆಯ ಕಾಲೋಸ್ಮಿ ಅನ್ನೋದು ಕಾನ್ಸೆಪ್ಟನ್ನೇ ತೊಗೊಂಡು ಬರೀಬೇಕು ಅಂತ ಮಾಡಿದ್ದು. ಅದು ಅವ್ರ ರಾಮಾಯಣ ದರ್ಶನ ನೋಡಿದ್ರೆ ಗೊತ್ತಾಗುತ್ತೆ. ಆಲ್ ದೀಸ್ ಪೀಪಲ್ ಆರ್ ಮಿಸ್ಯೂಸಿಂಗ್ ಕುವೆಂಪು, ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ರಾಜೀವ್ ಮಲ್ಹೋತ್ರಾ ಸೀರೀಸ್ ಆಫ್ ಬುಕ್ಸ್ ಬರೆದಿದ್ದಾರೆ, ಕೆಲವು ಅಂದ್ರೆ ಅವರಿಗೆ ಡೆಪ್ತ್ ಆಫ್ ಶಾಸ್ತ್ರ ಇದ್ರು, ಎಲ್ಲಿ ಎಲ್ಲಿ ಯಾರನ್ನು ತಡಿಬೇಕು ಅಂತ ತಡೆಯೋರು ಸಕ್ಸಸ್ ಮಾಡಿದ್ದಾರೆ ಸುಮಾರು. ಅಂದ್ರೆ ಶೃಂಗೇರಿ ಮಠದವರು ಕೂತ್ಕೊಂಡು ಫಾಲೋ ಅಪ್ ಫಂಡಿಂಗ್ ಮಾಡಿಕೊಟ್ಟಿದ್ರು, ಅದನ್ನ ತಡೆದಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲ ಹಿಂಗೆ ಅದ್ರಲ್ಲಿ ಕೆಲವು ಫ್ಯಾಕ್ಟ್ ಇಲ್ಲ ಅಂತ ನನಗೆ ಸರಿಯಾದ ವಿಷಯ ಕೆಲವು ವಿಷಯದಲ್ಲಿ ಶಾಸ್ತ್ರ ಉಚಿತವಾಗಿ ಇಲ್ಲ ಅಂತ ನೀವು ಹೇಳಿ. ಶಾಸ್ತ್ರ ಅನ್ನೋಕ್ಕಿಂತ ಸತ್ಯ ಅಂತ ನಾನು ಹೇಳಕ್ಕೆ ಹೋಗ್ತೀನಿ. ಏನು ಗೊತ್ತೇ, ಅಲ್ಲಿ ಮತ್ತೆ ರೂಪ ಮತ್ತು ಸ್ವರೂಪಗಳಲ್ಲಿ ರಾಜೀವ್ ಮಲ್ಹೋತ್ರ ಈ ಸ್ವರೂಪವಾದಿ ತುಂಬ ಜನರ ಥರ. ಆ ರೂಪವಾದಿಗಳಲ್ಲಿ ಏನಾಗ್ಬಿಡುತ್ತೆ, ಬೀಯಿಂಗ್ ಡಿಫರೆಂಟ್ ಅನ್ನೋದು ತುಂಬ ಮುಖ್ಯ ಆಗ್ಬಿಡುತ್ತೆ. ದಟ್ ಈಸ್ ಅಡ್ರೆಸ್ಸಿಂಗ್ ಎ ಪ್ರಾಬ್ಲಮ್ ಆಫ್ ಒನ್ ಸಿಚುಯೇಷನ್, ಬಟ್ ದಟ್ ಈಸ್ ನಾಟ್ ಎ ರಿಯಲ್ ಸೊಲ್ಯೂಷನ್. ಸನಾತನ ಧರ್ಮದ ಜೀವಾಳ ಏನು ಅಂತಂದರೆ ಇಂಡಿಫರೆನ್ಸ್ ಟು ಡಿಫರೆನ್ಸ್. ಇಟ್ ಇಸ್ ನಾಟ್ ಅಪೋಸ್ ಟು ಡಿಫರೆಂಟ್ ಡಿಫರೆನ್ಸ್, ಇಟ್ ಈಸ್ ನಾಟ್ ಗ್ಲೋರಿಫೈಯಿಂಗ್ ಡಿಫರೆನ್ಸ್, ಇಟ್ ಈಸ್ ಇಂಡಿಫರೆಂಟ್ ಟು ಡಿಫರೆನ್ಸ್. ಇದು ಟ್ರಾನ್ಸೆಂಡಿಂಗ್ ಫಾರ್ಮ್ ಅಂತ. ಅವ್ರಿಗೆ ಅದರ ಕಲ್ಪನೆಯೇ ಇಲ್ಲ. ಅಂದರೆ ನಾನು ಪ್ರತ್ಯೇಕ ಅಂತಂದರೆ ಆಟೋಮೆಟಿಕಲಿ ಮತ್ತೊಂದು ಪೋಲ್ ನನಗೆ ವಿರುದ್ಧ ಅಂತಾದರೆ ನಿರಂತರವಾದ ಸಂಘರ್ಷ. ಫಾರ್ಮಿಂದ ನಾವು ಪ್ರತ್ಯೇಕ, ಕಾಂಟೆಂಟಿಂದ ಅಲ್ಲ ಅಂತ. ಅದನ್ನು ನಾವು ನೋಡಬೇಕಾಗತ್ತೆ. ರಾಜೀವ್ ಮಲ್ಹೋತ್ರಾಗೆ ಆ ಥರದ ದಾರ್ಶನಿಕವಾದ ತಿಳುವಳಿಕೆ ಇಲ್ಲ. ಮತ್ತು ಈಸ್ ಎ ವೆರಿ ಹಾರ್ಟಿ ಮ್ಯಾನ್ ಟು ನೋ ಆಲ್ ದೀಸ್ ಥಿಂಗ್ಸ್. ಅವರು ಒಬ್ಬ ಹಿರಿಯಣ್ಣನಂಥವ್ರನ್ನ, ಸಚ್ಚಿದಾನಂದ ಸರಸ್ವತಿ ಅಂಥವ್ರನ್ನ, ಆನಂದ್ ಕುಮಾರಸ್ವಾಮಿ ಅಂಥವ್ರನ್ನ ಸರಿಯಾಗಿ ಓದ್ಕೊಂಡಿದ್ರೆ ಬರ್ತಾಯಿತ್ತು. ನಮ್ಮನೆಗೆ ಹಿಂದೆ ಬಂದಾಗ ನಾನು ಇದೆಲ್ಲ ಬರ್ಕೊಟ್ಟಿದ್ದೆಲ್ಲ ಓದ್ಕೊಳ್ಳಿ ಅಂತ.
ಆಗ ಅವರಿಗೆ ಕಾಣೆಯವ್ರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದಂಥದ್ರ ಜ್ಞಾನವೂ ಇರಲಿಲ್ಲ, ಆ ಥರ ಒಂದು ಪುಸ್ತಕ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಈ ಸ್ಥಿತಿಯಲ್ಲಿದ್ದು ಅವರು ಒಂದು ಫಸ್ಟ್ ಪಬ್ಲಿಕೇಶನ್ ಬ್ರೇಕಿಂಗ್ ಇಂಡಿಯಾಗೂ ಮುಂಚೆ ಒಂದು ಜಾಯಿಂಟ್ ಆಥರ್ಶಿಪ್ ಒಂದು ಬಂತು. ಹಾಂ, ಆಗ ಅದು ಬಂದು ಹೊಸದ್ರೊಳಗೆ. ಮತ್ತೆ ಒನ್ ಶುಡ್ ನಾಟ್ ಎನ್ಕ್ಯಾಶ್ ಆನ್ ದ ಇನ್ಸೆಕ್ಯೂರಿಟಿ ಆಫ್ ಎನಿಬಡಿ, ಆನ್ ದ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಆಫ್ ಎನಿಬಡಿ. ಅದು ತುಂಬ ಇನ್ಸೆಕ್ಯೂರಿಟಿ ಫೀಲಿಂಗನ್ನು ಜಾಸ್ತಿ ಇದು ಮಾಡೋ ತರಹ ಕಾಣಿಸ್ಬಿಡುತ್ತೆ. ಅವ್ರಿಗಿರೋ ಪ್ರಮಾಣದ ಇನ್ಸೆಕ್ಯೂರಿಟಿ ನನಗಿಲ್ಲದೆ ಇರೋದು ಒಂದು ಕಾರಣ ಇರ್ಬೋದು, ಬಟ್ ವಾಟ್ ಎವರ್. ಮತ್ತು ತುಂಬ ಆ ವೆಸ್ಟರ್ನ್ ಅಕಾಡೆಮಿಯಾದ ಜಾಡ್ನಲ್ಲೇ ಅವ್ರನ್ನ ಎದುರಿಸ್ಬೇಕು ಅಂತ ಹೋಗ್ತಾರೆ. ಆ ಜಾರ್ಗಾನು ಎಲ್ಲ ಕೂಡ ಅದೇ ಆಗಿದೆ, ಅದು ಪ್ರಯೋಜನಕ್ಕೆ ಬರೋಲ್ಲ. ನಮಗೆ ಪೂರಕವಾಗಿರೋದ್ರಿಂದ ಅದು ಒಂದು ಜಾಡಿ ಇರಲಿ ಅಂತ. ಅದೇ ಅಷ್ಟೇ, ಅದನ್ನ ಹಾಗೆ ಹೇಳ್ಬೋದು. ಏನಂದ್ರೆ ಹಿ ಇಸ್ ನಾಟ್ ಎ ಸ್ಪಿರಿಚುಯಲಿಸ್ಟ್, ಬ್ರಹ್ಮವಾದಿಯಾಗಿ ಕಾಣಿಸ್ತಾ ಇಲ್ಲ ಅವರು. ಅದಾದರೆ ಒಳ್ಳೆಯದು, ದಾರ್ಶನಿಕ ದೃಷ್ಟಿ ತುಂಬ ಇಲ್ಲ, ಅದೇ ಅಷ್ಟೇ. ಈಗ ಫ್ರಾಲಿಯವರು ಅವ್ರಿಗಿಂತ ಹೆಚ್ಚು ಅಂತರ್ದೃಷ್ಟಿ ಉಳ್ಳವರು. ಫ್ರಾಲಿಗೆ ಹೇಗೆ ಆ ಅಂತರಂಗ ಹಿಡಿಯುತ್ತೆ ಅಷ್ಟು ಈಸಿಯಾಗಿ ಇವರಿಗೆ ಹಿಡಿತಾ ಇಲ್ಲ. ನಮ್ಮ ಡಿ ವಿ ಜಿಯವರೆಲ್ಲ ತುಂಬ ಮೇಲ್ಪಟ್ಟವರು ಇದಕ್ಕಿಂತ. ಈಗ ರಾಜೀವ್ ಮಲ್ಲೋತ್ರಾಗಿ ತುಂಬ ಮರಳಾಗ್ತಾ ಇರೋ ಜನ ನಮ್ಮ ಮಹಾ ಮೇಧಾವಿಗಳಾದಂಥ ಶ್ರೀಕಂಠ ಶಾಸ್ತ್ರಿಗಳನ್ನು, ಡಿ ವಿ ಜಿಯವ್ರನ್ನು, ಹಜಾರಿ ಪ್ರಸಾದ್ ದ್ವಿವೇದಿಯವ್ರನ್ನು ಇಂಥವ್ರನ್ನ ನೋಡ್ತಾ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ರೀಜನಲ್ ಲ್ಯಾಂಗ್ವೇಜಸ್ಸಲ್ಲಿ ಈ ವಿಷಯವಾಗಿ ತುಂಬ ದಿವ್ಯವಾಗಿ ಯೋಚನೆ ಮಾಡಿದ್ದಾರೆ. ಆ ತತ್ವ ತುಂಬ ಯುಕ್ತ ಅಂತ ಅನಿಸುತ್ತೆ. ಅವರು ರಾಜೀವ್ ಮಲ್ಹೋತ್ರ ಅವ್ರ ಶಕ್ತಿ ಇರೋದು ಡೀಟೇಲ್ಸು ಇನ್ಫಾರ್ಮೇಷನ್ ಕಲೌಟ್ ಮಾಡಿ ಕೊಡೋದ್ರೊಳಗೆ, ಅದಕ್ಕೆ ಅವ್ರು ಯುಕ್ತ. ಈಗ ಬಾಲಗಂಗಾಧರ ಅವರಲ್ಲಿಯೂ ಅದೇನೆ, ತುಂಬ ಇಲ್ಲಿಯದು ಯಾವುದ್ರದ್ದು ಜ್ಞಾನವೇ ಇಲ್ಲ ಪಾಪ ಅವರಿಗೆ, ತುಂಬ ಕೊರತೆ, ಬಿಕನಾಸಿ ಬಡತನ ಈ ವಿಷಯದಲ್ಲಿ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ನೋಡಿಕೊಂಡ್ರೆ ಒಳ್ಳೇದಾಗುತ್ತೆ. ನನಗೆ ಗೊತ್ತಿಲ್ಲ ಅದು, ನಾನು ಅವರ ಬರವಣಿಗೆಯಿಂದ ಕಂಡುಕೊಂಡಿರೋಷ್ಟನ್ನು ಹೇಳಬಲ್ಲೆ. ಬಾಲಗಂಗಾಧರ ಮತ್ತು ಇವರು ರಾಜೀವ್ ಮಲ್ಹೋತ್ರ ಇಬ್ಬರಲ್ಲಿಯೂ ಕೂಡ ನಿಜವಾದ ಅಧ್ಯಾತ್ಮದ ಇಲ್ಲಿಯ ಪರಂಪರೆಯ ಪೂರ್ಣವಾದ ಜ್ಞಾನ ಇಲ್ಲ. ಇಟ್ ಈಸ್ ಟೂ ಮಚ್ ಟು ಎಕ್ಸ್ಪೆಕ್ಟ್ ಫ್ರಮ್ ದೆಮ್ ಅಂತ ನನಗನ್ಸುತ್ತೆ. ಅಲ್ಲ, ನಾನು ಅವರ ಬೀಯಿಂಗ್ ಡಿಫರೆಂಟ್ ಪುಸ್ತಕವನ್ನು ಪ್ರಧಾನವಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಮತ್ತು ಆ ಇಂದ್ರಾಸ್ ನೆಟ್ಟು ಅಷ್ಟೇ. ಅಲ್ಲಿ ಬೀಯಿಂಗ್ ಡಿಫರೆಂಟ್ ಅಂದರೆ ಇನ್ ನಾಮ ಆ್ಯಂಡ್ ರೂಪ, ನಾಟ್ ಇನ್ ಸಚ್ಚಿದಾನಂದ. ಅವರು ಪೂರ್ತಿ ಉಪನಿಷತ್ ಟ್ರೆಡಿಷನ್ಗೆ ವಿರೋಧ ಆಗಿಬಿಡ್ತಾರೆ ಅಂತ. ಅದನ್ನು ಅಸ್ಥಿಭಾತಿ ಪ್ರಿಯಂ ನಾಮ ರೂಪಮಿತ್ಯಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ದ್ವಿತಯಂ ಜಗತಸ್ತತ, ಸರಸ್ವತಿ ರಹಸ್ಯೋಪನಿಷತ್ನಲ್ಲಿ ಬರೋ ಮಾತು. ಇದು ಎಷ್ಟೋ ಪರಂಪರೆಯ ಜ್ಞಾನದ ತಾತ್ಪರ್ಯ. ಸಚ್ಚಿದಾನಂದ ನಾಮರೂಪ ಇಷ್ಟೈದೇ ತತ್ವಗಳು ಇರೋದು ಇಡೀ ವಿಶ್ವದಲ್ಲಿ. ಸಚ್ಚಿದಾನಂದ ಬ್ರಹ್ಮರೂಪ, ನಾಮರೂಪಗಳು ಮಾತ್ರ ಜಗದ್ರೂಪ ಅಂತ. ಹೀಗಾಗಿ ಬೀಯಿಂಗ್ ಡಿಫರೆಂಟ್ ಅಂದಾಗ ಈ ನಾಮರೂಪ ಅಂತ ಮಾಡಬೇಕು. ಅವರು ಈ ಅರವಿಂದರನ್ನೆಲ್ಲ ತುಂಬ ಜಾಸ್ತಿ ತೊಗೊಂಡ್ಬಿಡ್ತಾರೆ. ಅರವಿಂದ ತುಂಬ ದೊಡ್ಡ ದೇಶಭಕ್ತರಾದರೂ ಫಿಲಾಸಫಿನಲ್ಲಿ ಈಸ್ ಎ ಚೈಲ್ಡ್. ಅದನ್ನು ಚಂದ್ರಧರ್ ಶರ್ಮ ಅಂತವರೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಏನಾಗುತ್ತೆ, ಎಕ್ಸ್ಕ್ಲೂಸಿವಿಟಿ ಆಫ್, ಅಬ್ಸಲ್ಯೂಟ್ ಎಕ್ಸ್ಕ್ಲೂಸಿವಿಟಿ ಆಫ್ ಎನಿ ಕೈಂಡ್ ಈಸ್ ಡೇಂಜರಸ್. ರಾಜೀವ್ ಮಲ್ಹೋತ್ರ ಅವ್ರ ವಾದ ಆ ಕಡೆಗಿದೆ. ಆಯ್ತಪ್ಪ, ನಿಮ್ಮ ಸೋಲ್ಜರ್ಸ್ ಕಡೆಗೆ ಆಕ್ಟೋಪಸ್ಗಳಾಗ್ಬಿಟ್ರೆ ನಾನು ಹೇಳ್ತೀನಲ್ಲ ಒಳ್ಳೇದು. ಆದರೆ ಆ ಸೋಲ್ಜರ್ನ ಆರೋಗ್ಯ ಏನು, ಅವನ ವಿವೇಕ ಏನು ಅನ್ನೋದು ನೋಡ್ಕೊಳ್ಬೇಕು. ಈ ಮರ್ಸಿನರೀಸ್ ಇದಾರಲ್ಲ ಕಡೆಗೆ, ನಿಮ್ಮ ಕಡೆಗೂ ತಿರ್ಕೋಬಹುದು. ಅದರಿಂದ ನಾನು ಹೇಳೋದು ಆ ಒಂದು ಆಂತರಿಕವಾದ ಒಂದು ಮೆಚ್ಯೂರಿಟಿ ಬೇಕು. ಅವರು ಈ ಫಿಲಾಸಫಿಕಲ್ ಇಗ್ನೋರೆನ್ಸ್ ಅವರಿಗಿದೆ, ಮತ್ತೆ ಅದನ್ನು ತೊಳ್ಕೊಳ್ಬೇಕು ಅನ್ನುವ ಎಳ್ಳಿನಷ್ಟು ಕೂಡ ಅರಿವಿಲ್ಲ. ಅದು ಅದು ತುಂಬ ಭಯ ತರಿಸುತ್ತೆ. ಅವ್ರಿಗೇನಾಗಿದೆ, ತಮ್ಮ ಪಾಯಿಂಟಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಭಯ ಇರ್ಬೋದು. ಇಲ್ಲ, ಇನ್ನೂ ಪವರ್ಫುಲ್ ಆಗುತ್ತೆ. ನಾ ಅದನ್ನು ಹೇಳೋದು, ಈಸ್ ಎ ವೆರಿ ಹಾರ್ಟಿ ಮ್ಯಾನ್. ಅಷ್ಟೇ, ಮತ್ತೆ ನಾನು ಹೇಳ್ತೇನಲ್ಲ,
ಯಾರ ಹತ್ರವೂ ತಿಳುವಳಿಕೆ ಇದ್ದವ್ರ ಹತ್ರ ಕೂತು ಮಾತಾಡ್ಕೊಂಡು ಈ ಶೃಂಗೇರಿ ಸ್ವಾಮಿಗಳು ಕಾಲು ಎಳ್ಕೊಳಕ್ಕೆ ಹೋಗಿದ್ದೆ ಅದಕ್ಕೆ ಅಲ್ಲಿ ಕೂತು ಜಾಗದಲ್ಲಿ ಉರಿಯೋಕ್ಕೆ ಶುರು ಆಯಿತು ಅಂತ ಹೋಗ್ಬಿಟ್ಟು ಕೂತು ಇದೇನಾದ್ರು ವಿಷಯಗಳನ್ನು ಚರ್ಚೆ ಮಾಡ್ಯಾರ ಅವ್ರ ಹತ್ರ ಮಾಡಬೇಕು ಅಂತಲ್ಲ. ಈಗ ಒಬ್ಬ ವಿವೇಕಿಯಾದವನು ಫಿಲಾಸಫಿಕಲ್ ಕ್ಲಾರಿಟಿ ಇಟ್ಕೊಳ್ಬೇಕು ಅವಳಿಗೆ, ಅವರಿಗೆ ಫಿಲಾಸಫಿಕಲ್ ಕ್ಲಾರಿಟಿ ಇಲ್ಲದೆ ಇದ್ದರೆ ಕಷ್ಟ. ಅದನ್ನು ನಾನು ಹೇಳಿದ್ದು ಇಲ್ಲ ಅಂತ ನಂಗೆ ಕಾಣಿಸುತ್ತೆ. ಇರೋ ಥರ ಇದ್ದರೆ ತುಂಬ ಸಂತೋಷ. ಇಫ್ ಐ ಆಮ್ ರಾಂಗ್ ಐ ವಿಲ್ ಆಲ್ವೇಸ್ ಬಿ ಹ್ಯಾಪಿ. ಬೀಯಿಂಗ್ ಡಿಫ್ರೆಂಟಲ್ಲಿ ಹೀಗೆ ಅದರ ರಿವ್ಯೂ ಬೇರೆ ಬಂದಿತ್ತು. ನನ್ನ ಸ್ನೇಹಿತ ಡಾಕ್ಟರ್ ಕೃಷ್ಣ ನೋಡಿ ಹಸಿ ಹಸಿ ಬೈದ. ನಮ್ಮಲ್ಲಿ ಹೋಲಿ ಸ್ಪಿರಿಟ್ ಇದೆ, ನಿಮ್ಮಲ್ಲಿ ಏನೋ ಅದಕ್ಕೆ ಕಂಪ್ಯಾರಿಸನ್ ಹೇಳಿದ್ರು, ಆಯ್ತು ಅದ್ರಿಂದ ನೀವು ಅದನ್ನ ಸಮಾನ ಅಂತ ಹೇಳಿದ್ರೆ ಇದನ್ನೊಂದು ಸಮಾನ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂದ್ರೆ ಬೀಯಿಂಗ್ ಡಿಫರೆಂಟ್ ಇರುವಷ್ಟು ಕಟ್ಟರ್ ಆಗಿ ಅವರು ಆಚೆಯಿಂದ ಆ ಕಂಡೀಷನ್ ಆಗಿ ಇಟ್ಟಿದ್ದಾರೆ. ಅಲ್ಲ ನಾನು ಹೇಳೋದು ಅದೇನೆ, ನೀವು ರೂಪದ ಸಾಮ್ಯ ಹೇಳ್ತಾ ಇದ್ದೀರಾ, ರೂಪದಲ್ಲಿ ವ್ಯತ್ಯಾಸ ಇದೆ. ಸ್ವರೂಪದಲ್ಲಿ ಎಲ್ಲಿಯೂ ಇಲ್ಲ, ಬಟ್ ಕ್ರಿಶ್ಚಿಯನ್ ಅಂಡ್ ಇಸ್ಲಾಮಿಕ್ ತತ್ವ ಸ್ವರೂಪವೇ ಇಲ್ಲ. ದೇ ಆರ್ ನಾಟ್ ಅಧ್ಯಾತ್ಮವಾದೀಸ್. ಇಟ್ ಈಸ್ ನಾಟ್ ಎ ಸ್ಪಿರಿಚುವಲ್ ಟ್ರೆಡಿಷನ್, ಇಟ್ ಇಸ್ ಎ ಪೊಲಿಟಿಕಲ್ ಟ್ರೆಡಿಷನ್ ಅಷ್ಟೇ. ಇಟ್ಸ್ ಎ ರೂತ್ಲೆಸ್ ಟ್ರೆಡಿಷನ್. ಸನಾತನ ಧರ್ಮದಲ್ಲಿ ಆ ಸ್ಪಿರಿಚುವಲ್ ತತ್ವ ತುಂಬ ಮುಖ್ಯವಾಗಿರ್ತಕ್ಕಂಥ ಬ್ರಹ್ಮವಾದದಲ್ಲಿ ಇದೆ. ಅದನ್ನು ಇವರು ಅರ್ಥ ಮಾಡ್ಕೊಳ್ಳದೆ ಅಥವಾ ಅದೇನು ಪ್ರಯೋಜಕ್ಕೆ ಬರಲ್ವೋ ಅಂತ ಏನು ಅಂತ ಸಂದೀಪ ಹೇಳ್ಬೋದು ಅನ್ಸತ್ತೆ ಈ ವಿಷಯದಲ್ಲಿ. ಹೇಳಪ್ಪ. ಅಲ್ಲ ರಾಜೀವ್ ಮಲ್ಹೋತ್ರ ಅವ್ರದ್ದು, ಇನ್ಯಾರು ಅವ್ರದ್ದು ಓದಿರೋರು ಇದ್ದರೆ ಹೇಳಿ, ನನಗೇನಾದ್ರು ಪಾಯಿಂಟ್ಸ್ ಕಣ್ಣಕ್ಕೆ ಆಗದೆ ಇದ್ದಿದ್ರೆ ಇದು ಮಾಡ್ಕೊಳ್ಳೋಣ ಅಂತ. ಅದೇ ಅವರು ಈ ಮಾತಾಡ್ತಾ ಇರೋದು ಇವತ್ತು ನಮಗೆ ತುಂಬ ಪ್ರಯೋಜನಕಾರಿಯಾಗಿ ಕಾಣಬಹುದು. ಗಾಂಧಿ ಚಳವಳಿಗೆ ಆಗ ತುಂಬ ಪ್ರಯೋಜನಕಾರಿಯಾಗಿ ಕಂಡಿದ್ದಿರ್ಬೋದು. ಅರೆ ಗಾಂಧಿ ವಿಲ್ ಬಿಕಮ್ ಎನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಎನ್ನುವ ಎಚ್ಚರ ಎಷ್ಟೋ ಜನಕ್ಕಿತ್ತು ಅಲ್ವಾ. ಆ ಥರದ್ದನ್ನು ನಾನು ಹೇಳೋದು. ಈ ಗಾಂಧಿ ಸ್ವಾತಂತ್ರ್ಯ ತಂದುಕೊಟ್ರು ಅನ್ನೋದು ಎಷ್ಟು ಸತ್ಯವೋ, ಇವರು ಸನಾತನ ಧರ್ಮವನ್ನು ತುಂಬ ಸಮರ್ಥವಾಗಿ ಸಮರ್ಥನೆ ಮಾಡ್ತಾರೆ ಅಂತ ಅಷ್ಟೇ ಸತ್ಯ. ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಈಸ್ ಮೋಸ್ಟ್ ಎಲೋಕ್ವೆಂಟ್, ತುಂಬ ಶಬ್ದ ಮಾಡ್ತಾರೆ. ಮತ್ತು ಅವರು ಅಲ್ಲಿ ಇದ್ದಾರೆ, ಅದರಿಂದ ಬೇಗ ಪ್ರಸಿದ್ಧಿನೂ ಸಿಗುತ್ತೆ. ಮತ್ತು ನಾನು ಕಂಡಂತೆ ಸಮುದ್ರ ದಾಟಿದ ನಮ್ಮ ಜನಕ್ಕೆಲ್ಲ ಇನ್ಸೆಕ್ಯೂರಿಟಿ ಬಹಳ ಜಾಸ್ತಿ. ಇನ್ಸೆಕ್ಯೂರಿಟಿಯಿಂದಾನೆ ಅವರು ಸಮುದ್ರ ದಾಟಿದ್ದು. ಇಲ್ಲಿದ್ದರೆ ಬದುಕೋಕ್ಕಾಗುತ್ತೋ ಇಲ್ವೋ ಅಂತಲೇ ಅಲ್ಲಿಗೆ ಹೋಗಿದ್ದಲ್ವಾ. ನನಗೆ ಕಾಡದೆ ಇದ್ದ ಇನ್ಸೆಕ್ಯೂರಿಟಿ ಅವ್ರಿಗೆ ಕಾಡಿದೆ. ಅವರು ಪ್ರಮುಖ ಪ್ರತಿನಿಧಿಯಾಗಿ ರಾಜೀವ್ ಮಲ್ಹೋತ್ರ ಕಾಣಿಸ್ಕೋತಾ ಇದ್ದಾರೆ. ಅಂದರೆ ನಾನು ಹೇಳೋದು, ಈ ವಿಷಯದಲ್ಲಿ ಒಂದು ಅಬ್ಜೆಕ್ಟಿವಿಟಿಯನ್ನು ಇಟ್ಕೊಳ್ಬೇಕಾಗುತ್ತೆ. ನಾವು ಇವತ್ತು ಇಂಪಾಗಿರುತ್ತೆ ಅಂತ ಅವ್ರ ವಾದವನ್ನು ನಾವು ಕಣ್ಮುಚ್ಕೊಂಡು ಒಪ್ಕೊಂಡಾಗ ನಾಳೆ ಅದೇ ಪ್ರತಿಕೂಲವೂ ಆಗುತ್ತೆ ಅಂತ. ಅದೇ ದಯಾನಂದ ಸರಸ್ವತಿಗಳ ವಾದ ಥರ ಅತಿವಾದಗಳು ಅಂತ ನಾನು ಹೇಳ್ತೀನಿ. ಅವೆಲ್ಲ ಮತ್ತೆ ರೂಪನಿಷ್ಠವಾದ ವಾದಗಳು, ಸ್ವರೂಪನಿಷ್ಠವಲ್ಲ ಅಂತ. ಸ್ವರೂಪನಿಷ್ಠತೆಯಿಂದ ನೋಡೋಣ. ಆಗ ಅವ್ರ ವಾದವೇ ನಮಗೆ ಸ್ವರೂಪನಿಷ್ಠವಾಗಿ ನೋಡಿದಾಗ ಅವ್ರದ್ದು ಎಲ್ಲಿ ಪ್ರಯೋಜನಕಾರಿ ಆಗುತ್ತೆ ಅಂತ ಗೊತ್ತಾಗುತ್ತೆ ನನಗೆ. ಅವರದು ಬ್ರೇಕಿಂಗ್ ಇಂಡಿಯಾ ಪುಸ್ತಕ ಚೆನ್ನಾಗಿದೆ ಅನಿಸಿದೆ ಎಲ್ಲದಕ್ಕಿಂತ. ಅದೇ ಎಕ್ಸಾಕ್ಟ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ನೇ ಹೆಚ್ಚು ಅಂತ. ಅಲ್ಲ ಅದೇ ರಾಜೀವ್ ಮಲ್ಹೋತ್ರ ಅವರು, ಹೀಸ್ ಚೂಯಿಂಗ್ ಥಿಂಗ್ಸ್ ವಿಚ್ ಈ ಕುಂಟ್ ಗಲ್ಪ್. ಅವ್ರದ್ದು ಆ ಸಮಸ್ಯೆ ಬಂದಿರತಕ್ಕಂಥದ್ದು. ಒಂದು ಹೇಳ್ತೀನಲ್ಲ, ಇಲ್ಲಿ ಕೂತ್ಕೊಂಡು ಯಾವುದೋ ಯೂನಿವರ್ಸಿಟಿಯಿಂದ ಏನೋ ಒಂದಷ್ಟು ಡೌನ್ಲೋಡ್ ಮಾಡ್ಕೊಂಡು ಓದಿದ್ರೆ ಗೊತ್ತಾಗೋಲ್ಲ. ಇಲ್ಲಿ ಒದ್ದಾಡಬೇಕು. ಈಗ ನಮ್ಮಲ್ಲಿ ಏನಾಗಿದೆ, ಇನ್ಫಾರ್ಮೇಷನ್ನ ಮಹಾಪಂಡಿತರಿದ್ದಾರೆ. ಒನ್ ಶುಡ್ ಅಂಡರ್ಗೋ ದಿ ಪ್ರೋಸೆಸ್ ಅಂತ ಇರುತ್ತಲ್ವಾ, ಅದು ಬೇಕು. ಮತ್ತು ಎಲ್ಲದಕ್ಕಿಂತ ಆ ಸ್ವರೂಪನಿಷ್ಠೆ ರಾಜೀವ್ ಮಲ್ಹೋತ್ರ ಅವರಲ್ಲಿ ಅದು ನನಗೆ ಕಾಣಿಸ್ತಾ ಇಲ್ಲ. ಹಾಂ, ಈಗ ನಾಮರೂಪಗಳು ಅಂತಂದೆ, ಬಂಗಾರ ಅಂದರೆ ನಮಗೆ ಯಾವುದೋ ಒಂದು ಹಾರ, ಬಳೆ, ಉಂಗುರ ಈ ಥರಾನೇ ಜ್ಞಾಪಕ ಬರ್ತಾ ಇರುತ್ತೆ. ಅರೆ ಎ ಯು ಅಂತ ಏನಿದೆ ಗೋಲ್ಡ್, ಆ ಇದೆಯಲ್ಲ ಗೋಲ್ಡ್ ಅಂತಕ್ಕಂಥದ್ದು, ಅದರ ಸ್ಪೆಸಿಫಿಕ್ ಗ್ರಾವಿಟಿ ಏನು, ಅದು ಬಹಳ ಮುಖ್ಯ. ಈಗ ಬಳೆಯನ್ನು ನಾವು ಕರಗಿಸ್ಬಿಟ್ರೆ ಬಳೆಯನ್ನು ಹೆಸರು ಇಲ್ಲ, ಬಳೆಯನ್ನು ಆಕಾರ ಇಲ್ಲ, ಆದರೆ ಬಂಗಾರ ಇಲ್ವಾ, ಇದೆ.
ಇದು ಸನಾತನ ಧರ್ಮದ ದಾರಿ. ಇದು ಬಹಳ ಮುಖ್ಯವಾದದ್ದು. ಈ ಭಗವದ್ಗೀತೆ ಮೊದಲಾದ ಎಲ್ಲ ಗ್ರಂಥಗಳು ಹೇಳ್ತಾ ಇರ್ತಕ್ಕಂಥದ್ದು ಇದು. ಆದರೆ ಕ್ರಿಶ್ಚಿಯಾನಿಟಿ, ಇಸ್ಲಾಮು, ಅವುಗಳ ಅಸ್ತಿತ್ವ ಇರೋದೇ ಅವುಗಳ ಫಾರ್ಮ್ನಲ್ಲಿ. ನಮ್ದು ಹಾಗಲ್ಲ. ಹಾಗೆಂತ ನಾವು ನಮ್ಮ ಫಾರ್ಮ್ಗಳನ್ನು ತಿರಸ್ಕರಿಸಬೇಕು ಅಂತಲೂ ಅಲ್ಲ. ಅವು ಏನು ಪ್ರಯೋಜನ ಕೊಡಬಲ್ಲವು ಏನು ಅಂತನ್ನೋದು ಭಾಳ ಮುಖ್ಯ. ನಮ್ಮ ಡಿ ವಿ ಜಿ ಕಗ್ಗದಲ್ಲಿ ವೆಂಕಣ್ಣಯ್ಯ ಮತ್ತು ಟಿ ಮೋಕ್ಷಗುಂಡಂ ಕೃಷ್ಣಮೂರ್ತಿಯವ್ರಿಗೆ ಅರ್ಪಣೆ ಮಾಡ್ತಾರೆ. ಅದನ್ನು ಪದ್ಯ ಬರೀತಾರೆ. ನಿಮ್ಮರಳಿ ಬಂದೊಡೆನಗ ಮಮತೆಯ ಕುರುಹ ತೋರ್ಕುಮೇ ಪಸರೂಪಂ. ಆತ್ಮಶಾಶ್ವತ ರೂಪ ಅಲ್ಲ ಅಂತ. ನೀವು ಸತ್ತೋಗ್ಬಿಟ್ಟಿದ್ದೀರ, ಮತ್ತೆ ನೀವು ಪುನರ್ಜನ್ಮ ಪಡೆದು ಬಂದರೆ ನನಗೆ ಆ ಇನ್ನೊಂದು ಫಾರಂನಲ್ಲಿ ಈ ಜನ್ಮದ ಪ್ರೀತಿ ಸಿಗತ್ಯ, ನನಗೆ ಗುರುತಿಡೋಕ್ಕಾಗತ್ಯ ಅಂತ ಕೇಳ್ತಾರೆ. ಆ ಕಣ್ಣು, ಆ ನಗು, ಅವುಗಳಲ್ಲದೆ ಸಂಜೀವನಗಳು ಅಂತ ಅವ್ರು ಹೇಳ್ತಾರೆ. ಅಂದರೆ ಆ ನನಗೆ ನನ್ನ ಕನೆಕ್ಟಿವಿಟಿ ಆ ರೂಪಕ್ಕಿತ್ತು. ಸೊ ಐ ಆಮ್ ಮೋರ್ ಫೆಮಿಲಿಯರ್ ವಿತ್ ದಟ್. ದಿಸ್ ಈಸ್ ಮೈ ಲಿಮಿಟೇಷನ್. ಇನ್ನೊಬ್ಬರು ಮತ್ತೊಂದು ರೂಪದಲ್ಲಿ ಪರಮಾರ್ಥವನ್ನು ಕಂಡುಕೊಂಡ್ರೆ ನಾನು ಅದಕ್ಕೆ ಅಬ್ಜೆಕ್ಟ್ ಮಾಡಬಾರ್ದು. ಆದರೆ ಅವರು ನನಗೆ ಅಬ್ಜೆಕ್ಟ್ ಮಾಡಿದ್ರೆ ನಾನು ಸುಮ್ಮನೆ ಇರಬಾರ್ದು. ಸನಾತನ ಧರ್ಮದ ಸ್ವಾರಸ್ಯ ಇಲ್ಲಿರೋದು. ಇವರು ಏನು ಮಾಡ್ತಾ ಇದ್ದಾರೆ, ಸನಾತನ ಧರ್ಮವನ್ನು ಒಂದು ರೂಪದ ಮಾತ್ರದ್ದು ಅಂತ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಈ ಸ್ವರೂಪ ನಿಷ್ಠೆ ಕಡೆಗೆ ಅವ್ರಿಗೆ ಇರೋದು ಸನಾತನ ಧರ್ಮ ಡಿಫ್ರೆಂಟ್ ಅಂತ ಹೇಳೋದು ಈ ಆಸ್ಪೆಕ್ಟಲ್ಲಿ ಅಂತ ಇದ್ದಿರ್ಬೋದು. ಆದರೆ ಅವ್ರದ್ದನ್ನು ಮೊದಲು ಪ್ರಧಾನವಾಗಿ ಹೇಳಬೇಕಲ್ವ. ಅವ್ರು ಬೀಯಿಂಗ್ ಡಿಫ್ರೆಂಟಲ್ಲಿ ಇದಕ್ಕೆ ವ್ಯತಿರಿಕ್ತವಾಗಿರೋದೇ ಹೇಳಿದ್ದಾರೆ ಹೆಚ್ಚಾಗಿ. ನಾವು ಹೇಗೆ ವ್ಯತ್ಯಾಸ, ನಾವು ಹೇಗೆ ವ್ಯತ್ಯಾಸ ಅಂತ. ಆಹಾರಗಳಲ್ಲಿ ವ್ಯತ್ಯಾಸ ಇರುತ್ತೆ, ಆದರೆ ಅದು ಜೀರ್ಣವಾಗೋ ಕ್ರಮದಲ್ಲಿ ಏನು ವ್ಯತ್ಯಾಸ ಇದೆ ಇವನ್ನ ನಾವು ನೋಡಬೇಕು. ಇದನ್ನು ಹೇಳೋದ್ರಿಂದ ನಾನು ಇಸ್ಲಾಮು, ಕ್ರಿಶ್ಚಿಯಾನಿಟಿ, ಹಿಂದೂಯಿಸಮ್ ಎಲ್ಲ ಒಂದು ಅಂತ ಖಂಡಿತ ಹೇಳ್ತಾ ಇಲ್ಲ. ಸನಾತನ ಧರ್ಮ ರೂಪ ಒಂದು ಮಟ್ಟದ್ದು, ಅದನ್ನು ಟ್ರಾನ್ಸೆಂಡ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಅದು ದೊಡ್ಡದಾಗ್ತಿದೆ. ನನ್ನ ಅನೇಕ ಬರವಣಿಗೆಗಳಲ್ಲಿ, ಮಾತುಗಳಲ್ಲಿ ಇದನ್ನು ನಾನು ಹೇಳಿದ್ದೀನಿ. ಈಗ ನಮ್ಮಲ್ಲಿ ಬ್ರಹ್ಮಜ್ಞ ಅಂತ ಒಂದಿದೆ, ಪ್ರತಿದಿನವೂ ಹೇಳಬೇಕು, ವೇದಾಭ್ಯಾಸ ಮಾಡೋನು ಹೇಳಲೇಬೇಕಾದ್ದು ಅಂತ, ವೇದವನ್ನು ಹೇಳ್ಕೋಬೇಕು ಅಂತ ಹೇಳ್ಕೊಳ್ತಾ ಅಲ್ಲಿ ಒಂದು ಮಂತ್ರ ಬರುತ್ತೆ. ಋಗ್ವೇದದ ದೀರ್ಘತಮಸ್ ಮಹರ್ಷಿಯ ದರ್ಶನ ಅದು, ಮೊದಲನೇ ಮಂಡಲದಲ್ಲೇ ಬರುತ್ತೆ. ಋಚೋ ಅಕ್ಷರೇ ಪರಮೇ ವ್ಯೋಮನ್ ಅಸ್ಮಿನ್ ದೇವ ಅಧಿ ವಿಶ್ವೇ ನಿಷೇಧು ಯಸ್ತನ್ನ ವೇದ ಕಿಮೃಚ ಆಕರ್ಷ್ಯತಿ ಯಯಿ ತದ್ವಿದುಸ್ತೈ ಮೇ ಸಮಾಸತೆ. ನಿಜವಾದ ವೇದ ನಮ್ಮ ಒಳಗಿದೆ. ಈ ಬಹಿರಂಗದ ವೇದ ಇಟ್ಕೊಂಡು ಏನು ಪ್ರಯೋಜನ? ಯಾರಿಗೆ ಒಳಗಿನ ವೇದ ಗೊತ್ತಾಗುತ್ತೋ ಈ ಹೊರಗಿನ ವೇದ ತಾನಾಗಿಯೇ ಬರುತ್ತೆ. ಎಸ್ತನ್ನ ವೇದ ಕಿಂ ರುಚಾಕರಿಷ್ಯತಿ. ಋಗ್ವೇದ ಹೇಳುತ್ತೆ, ಋಕ್ ಅಂದರೆ ಋಗ್ವೇದ, ಋಕ್ಕಿಟ್ಕೊಂಡು ಏನು ಮಾಡ್ತಾನೆ ಅಂತ. ಇದನ್ನು ವೇದ ಹೇಳುತ್ತೆ. ಇಟ್ ಕೆನ್ ನೆಗೆಟ್ ಇಟ್ಸ್ ಓನ್ ಸೆಲ್ಫ್. ಅರೆ ಬೈಬಲ್ ಮಾಡಲ್ಲ, ಕುರಾನ್ ಮಾಡಲ್ಲ. ಯಾರು ತನ್ನ ರೂಪ ಸ್ವರೂಪಗಳನ್ನು ಮೀರ ನೋಡ್ತಾನೆ ಅವನು ಸರ್ವೋತ್ತಮನಾಗ್ತಾನೆ. ಸನಾತನ ಧರ್ಮ ದೊಡ್ಡದಾಗಿರೋದು ಬ್ರಹ್ಮಯಜ್ಞದಲ್ಲಿ ಹೇಳೋವಾಗಲೇ ಇದನ್ನು ಹೇಳ್ತೀವಲ್ಲ. ನಾವು ಮತ್ತೆ ವಿಘಟನೆ ಮಾಡಿಬಿಡ್ತೀವಲ್ಲ, ನಮ್ಮ ಮೂರ್ತಿಗಳನ್ನು, ನಮ್ಮ ಪೂಜೆನೆ ಎಲ್ಲವನ್ನೂ ಕಡೆಗೆ ಡಿಸಾಲ್ವ್ ಮಾಡಿಬಿಡ್ತೀವಿ. ಯಜ್ಞ ಮಾಡಿ ಯಜ್ಞಶಾಲೆಯನ್ನು ಬೆಂಕಿಗೆ ಹಾಕ್ಬಿಟ್ಟು ಯಜ್ಞ ಪಾತ್ರಗಳನ್ನೆಲ್ಲ ನೀರಲ್ಲಿ ಹಾಕ್ಬಿಟ್ಟು ಅವಬಿಡ್ತ ಸ್ನಾನ ಮಾಡ್ತೀವಿ, ಮುಗೀತು ಪ್ರಳಯ ಅಂತ. ಹೀಗಲ್ಲಿ ಮಾಡೋಕ್ಕಾಗೋದಿಲ್ಲ. ಸುವಾಸಿನಿ ಪೂಜೆ ಅಂತ ನವರಾತ್ರದಲ್ಲಿ ಮಾಡ್ತಾರೆ. 2 ವರ್ಷದ ಮಗುವಿಂದ ಮೊದಲುಗೊಂಡು 16 ವರ್ಷದ ಕನ್ಯೆವರೆಗೂ ಪೂಜೆ ಮಾಡ್ತೀವಿ. ಅಲ್ಲಿ ಮನುಷ್ಯನ ಪೂಜೆ ಮಾಡೋದು ಉಂಟೆ. ಹೀಗೆ ನಾವು ಮಾಡ್ತೀವಿ, ತೆಗಿತೀವಿ, ಬಿಡ್ತೀವಿ. ಅಟ್ರಿಬ್ಯೂಟಿಂಗ್ ನೇಮ್ಸ್ ಆ್ಯಂಡ್ ಫಾರ್ಮ್ಸ್ ಅಟ್ ಎನಿ ಟೈಮ್, ಟೇಕಿಂಗ್ ಆಫ್ ಅಟ್ ಎನಿ ಟೈಮ್, ಈ ಫ್ಲೆಕ್ಸಿಬಿಲಿಟಿ ಇದೆಯಲ್ಲ, ಇದು ತುಂಬ ದೊಡ್ಡದು ಸನಾತನ ಧರ್ಮದ್ದು. ಇದನ್ನು ಅವರು ಎಂಫಸೈಸ್ ಮಾಡ್ತಾ ಇಲ್ಲ. ಅದರಿಂದಲೇ ನನಗೆ ಕೆಲವು ರೂಪಗಳು ತುಂಬ ಇಷ್ಟವಾಗಿರುತ್ತೆ. ಆ ರೂಪಗಳು ಅತಿಶಯವೂ ಆಗಿರುತ್ತೆ, ಅದೊಂದು ವಿಭೂತಿ. ಸನಾತನ ಧರ್ಮ ಇನ್ ದಿ ಫಾರ್ಮ್ ಆಫ್ ನೇಮ್ ಆ್ಯಂಡ್ ಫಾರ್ಮ್ ಯಾವುದಿದೆ, ಇಟ್ ಈಸ್ ಎನ್ ಎಕ್ಸಾಲ್ಟೆಡ್ ಎಕ್ಸಿಸ್ಟೆನ್ಸ್. ಈ ಕಾಳಿದಾಸ ಸಂಸ್ಕೃತ ಭಾಷೆಯ ವಿಭೂತಿ. ನಾಳೆ ಸಂಸ್ಕೃತ ಭಾಷೆ ಇಲ್ಲವಾದರೆ ಏನು ಗತಿ? ಭಾವಗಳಿರುತ್ತವಲ್ಲ, ಅದು ಇದ್ದೇ ಇರುತ್ತೆ. ಕಾವ್ಯಗಳೆಲ್ಲ ಹೋಗ್ಬೋದು, ಇರೋ ಭಾಷೆಗಳು ಹೋಗ್ಬೋದು, ಆದರೆ ಮನುಷ್ಯ ಇರೋವರೆಗೂ ರತಿ, ಹಾಸ, ಕ್ರೋಧ, ಜುಗುಪ್ಸ, ಈ ಥರ ಸ್ಥಾಯಿ ಭಾವಗಳಿದ್ದೇ ಇರುತ್ತೆ. ಈಗಿರ್ತಕ್ಕಂಥ ದವಸ ಧಾನ್ಯಗಳೆಲ್ಲ ಬದಲಾಗ್ಬೋದು, ಆ ರೆಸಿಪಿ ಬದಲಾಗ್ಬೋದು, ನಮ್ಮ ನಾಲಿಗೆ ಮೇಲೆ ಉಪ್ಪು ಹುಳಿ ಖಾರ ಗುರುತಿಸ್ತಕ್ಕಂಥ ಟೇಸ್ಟ್ ಬಿಡ್ಸ್ ಅಂತೂ ಇರುತ್ತಲ್ಲ. ಮನುಷ್ಯನ ಹಾರ್ಡ್ವೇರೇ ಬದಲಾದಾಗ ದಿಸ್ ಮೇ ಗೋ ರಾಂಗ್, ರಸ ತೀರಿ. ಆದರೆ ಅಲ್ಲಿವರೆಗೂ ಇದಿರುತ್ತೆ. ಇದು ಸನಾತನ ಧರ್ಮದ ರೀತಿ. ಈ ಕಾನ್ಸೆಪ್ಟ್ಗೆ ರಾಜೀವ್ ಮಲ್ಹೋತ್ರ ಬರ್ತಿಲ್ಲ ಅಂತ ನಿಮ್ಮಲ್ಲೆಲ್ಲರೂ ಕಂಡಿದ್ಯಾ ಅವರು ಓದ ಕಾರ್ಯಕ್ರಮದಲ್ಲಿ ಈ ದೃಷ್ಟಿಕೋನ. ಈಗ ಅರವಿಂದರ ಫಿಲಾಸಫಿ ಏನಾಗುತ್ತೆ, ಮೇಲಿಂದ ಏನೋ ಸೂಪರ್ ಮೈಂಡ್ ಇಳಿಯುತ್ತೆ, ಕೆಳಗಿಂದ ಸೂಪರ್ ಮೈಂಡ್ ಅಸೆಂಡ್ ಆಗುತ್ತೆ,
ರಮಣ ಮಹರ್ಷಿಗಳನ್ನು ಯಾರೋ ಕೇಳಿದ್ರು ಇದೆಲ್ಲ ಹೇಗೆ ಅಂತ. ಡೂ ಯು ಫೀಲ್ ಸಚ್ ಮೈಂಡ್ಸ್ ಅಂದರು. ಇಲ್ಲ ಅಂದರು. ಹಾಗಿದ್ರೆ ನಿನ್ನ ಪಾಲಿಗೆ ಇಲ್ಲ ಹೋಗು ಅಂತಂದರು. ನನಗಿಲ್ಲಪ್ಪ, ಅದು ಒಂದು ಭ್ರಮೆ ಅಲ್ಲದೆ ಇನ್ನೇನೂ ಆಗೋದಿಲ್ಲ. ದೊಡ್ಡವ್ರಿಗೂ ಭ್ರಮೆಗಳಾಗ್ಬೋದಲ್ಲ, ಆ ಥರ ಆಯ್ತು ಅವ್ರಿಗೂ ಕೂಡ. ನಾನು ಅನುಭವಕ್ಕೆ ಬರದೇ ಇರೋದನ್ನು ನಾನು ಹೇಗೆ ಒಪ್ಕೊಳ್ಳೋದು? ಸನಾತನ ಧರ್ಮ ನಿನ್ನ ಅನುಭವಕ್ಕೆ ಬರದಿದ್ದನ್ನು ಒಪ್ಕೋಬೇಡ ಅಂತಲೇ ಸ್ಪಷ್ಟವಾಗಿ ಹೇಳಿದೆ. ಇವರು ರಾಜೀವ್ ಮಲ್ಹೋತ್ರ ಇನ್ನೊಂದು ಪ್ರಾಫಿಟ್ ಥರ ನಿಂತ್ಕೊಂಡು ಒಂದಷ್ಟು ಡಾಗ್ಮಾಗಳನ್ನು ಹೇರ್ತಾ ಇದ್ದಾರೆ, ಅದು ದೊಡ್ಡ ಸಮಸ್ಯೆ. ಹಿ ಹ್ಯಾಸ್ ಬಿಕಮ್ ಎ ಪ್ರಾಫಿಟ್ ಆ್ಯಂಡ್ ಈಸ್ ಟ್ರೈಂಗ್ ಟು ಟರ್ನ್ ಔಟ್ ಹಿಂದೂಯಿಸಮ್ ಇನ್ ಟು ಅನದರ್ ಪ್ರಾಫಿಟಿಸಮ್. ದಯಾನಂದರು ಮಾಡಿದ್ದು ಅದೇನೆ. ಹಿಂದೆಯವರು ಹೇಳಿದ್ದು ಅಷ್ಟು ಜನ ಸುಳ್ಳು, ನಾನೊಬ್ಬನೇ ಶುದ್ಧವಾಗಿ ಹೇಳ್ತಾ ಇದ್ದೆ, ಅವ್ರಿಗೆ ಯಾರಿಗೂ ವೇದ ಅರ್ಥ ಆಗಲಿಲ್ಲ ಅಂತ. ಓಟ ಮಹೀಧರ ಸಾಯಣ ಎಲ್ಲರೂ ರಾಂಗ್ ಅಂತ. ಈ ಥರ ಆದಾಗ ಎಲ್ಲಿ ರಾಜೀವ್ ಮಲ್ಹೋತ್ರ ಅವ್ರದ್ದು ಸ್ಥಿತಿ? ಹಾಗಾಗಿ ಸಮ್ ಎಕ್ಸ್ಟರ್ನಲ್ ಥಿಂಗ್ ಈಸ್ ನೀಡೆಡ್ ಫಾರ್ ಮೈ ಚೇಂಜ್ ಅಂತಿದೆಯಲ್ಲ, ಅದು ಟೆಂಪರಲ್ ರಿಯಾಲಿಟಿ. ನನ್ನೊಳಗಿಂದಲೇ ಬರಬೇಕು ಬದಲಾವಣೆ. ಇದು ಬಹಳ, ಎಷ್ಟು ಬೆಳಕಿದ್ರು ನನ್ನ ಕಣ್ಣೊಳಗೆ ಬೆಳಕಿಲ್ಲದೆ ಇದ್ದರೆ ಕಾಣಿಸತ್ಯ. ಅದರಿಂದ ಎಷ್ಟೋ ಜನ ನಿಮ್ಮ ಶಿಷ್ಯರು ಅಂತಾರೆ. ನನಗೆ ಯಾರೂ ಶಿಷ್ಯರಿಲ್ಲಪ್ಪ, ಎಲ್ಲಿಂದಲೂ ಯಾರೋ ಕಲಿಬೋದು. ನಾನು ಯಾವುದೋ ಟೂಲ್ ಆಗಿ ಕೆಲಸ ಮಾಡಿರ್ತೀನಿ ಅಷ್ಟೇ, ಒಂದು ಸ್ನೇಹಿತ ಇಲ್ಲ ಶತ್ರು ಎರಡು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಅಂದಿರ್ತೀನಿ. ಅಂದರೆ ಇವರು ರಾಜೀವ್ ಮಲ್ಹೋತ್ರ ಅವರಲ್ಲಿ ಅದು ಒಬ್ಬ ವ್ಯಕ್ತಿನ 10 ಜನ ಕೊಂಡಾಡೋಕೆ ಶುರು ಆದಮೇಲೆ ಆಗುವ ಅಮಲುಗಳು ಇವೆಲ್ಲ. ಅವ್ರ ಮಾತುಕತೆಗಳಲ್ಲಿ ಏನು ಹಾರ್ಟಿನೆಸ್ ಕಾಣಿಸುತ್ತೆ. ನಿತ್ಯಾನಂದರ ಕಾಲದಲ್ಲಿ ಅಯ್ಯಬ್ಬ ರಾಮ ಆತ ಮಾಡಿರೋ ಅಷ್ಟು ಕಾಮಲೀಲೆಗಳನ್ನು ಸಮರ್ಥನೆ ಮಾಡ್ಕೊಡ್ರು. ಅದನ್ನು ಯೋಗಿಗೆ ತಿಂಗು ಮತ್ತೊಂದು, ಇವರು ಯೋಗಿನ ಇವ್ರಿಗೆ ಗೊತ್ತಿದೆಯಾ? ಬೇಕಿಲ್ಲ, ಬಿಟ್ಬಿಟ್ರೆ ಆಯಿತು. ಅಂದರೆ ನಮ್ಮ ಜನ ಏನು ಮಾಡಿದ್ರು ಸಮರ್ಥಿಸ್ಕೊಳ್ಬೇಕು ಅನ್ನೋದು ಆ ಥರದ್ದೆಲ್ಲ. ಇದೇನಾಗುತ್ತೆ ಕಡೆಗೆ, ದ ಡಾಗ್ ವಿಚ್ ಕ್ಯಾನ್ ಫೆಚ್ ಎ ಬೋನ್ ಕ್ಯಾನ್ ಆಲ್ಸೋ ಸ್ನ್ಯಾಚ್ ಇಟ್ ಅವೇ. ಇದನ್ನಷ್ಟೇ, ಅವರಿಂದ ತೋಳೋಣ ಯೂಸ್ಫುಲ್ ಆಗಿರೋದು. ನನಗೆ ಬ್ರೇಕಿಂಗ್ ಇಂಡಿಯಾ ಅಂತೂ ತುಂಬ ಒಳ್ಳೆಯ ಪುಸ್ತಕ ಅಂತಲೇ ಅನಿಸಿದೆ. ಆದರೆ ಮತ್ತೆ ಯಾವಾಗ ನೀವು ಇಂಥ ವಿಷಯ ಪ್ರತಿಪಾದನೆಗೆ ತುಂಬ ಜಟಿಲವಾದ ಭಾಷೆ ಬಳಸ್ಕೋತಿರೋ ಆಗ ವಿಷಯ ಟೊಳ್ಳು ಅಂತಲೂ ಗೊತ್ತಾಗುತ್ತೆ. ಈ ಎಲ್ಲ ಲೆಫ್ಟ್ ಲಾಬಿ ತುಂಬ ಜಟಿಲವಾದ ಭಾಷೆಯಲ್ಲಿ ಹೇಳೋಕೆ ಹೊರಡ್ತಾರೆ ಟೊಳ್ಳನ್ನೇ. ಅದೇ ದಾರಿನ ಇವರು ಹಿಡಿದಿದ್ದಾರೆ ಅಂದರೆ ಏನರ್ಥ? ಮತ್ತು ಅವ್ರ ಭಾಷೆಯಲ್ಲಿ ಹೇಳೋಕೆ ಹೊರಡಬೇಕು ಅವ್ರನ್ನ ಎದುರಿಸೋಕ್ಕೆ ಅಂತ, ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅನ್ನೋದು ಏನು? ನಮ್ಮ ಜನ ಕನ್ವಿನ್ಸ್ ಮಾಡಿದ್ರೆ ಸಾಲ್ದ? ಅವರೆಂದೂ ಒಪ್ಕೊಳ್ಳಲ್ಲ ಸರ್. ನೋ ಟೈಮ್ ವಿಜಲ್ ಆರ್ ವೆಂಡಿ ಡ್ಯಾನಿಗರ್ ವಿಲ್ ಅಕ್ಸೆಪ್ಟ್. ಅವ್ರ ಬುದ್ಧಿನ ಬದಲಾಯಿಸೋಕೆ ಹೋಗೋದು. ಅದರ ಬಗ್ಗೆ ಒಂದು ಪಾಯಿಂಟ್ ನನಗೆ ಅನಿಸಿರೋದು ಅಂದರೆ, ಯಾಕಂದ್ರೆ ಇಲ್ಲಿ ಬರುವ ಸ್ಕಾಲರ್ಸ್ ಎಲ್ಲ ಅಲ್ಲಿಂದ ಅಪ್ರೂವ್ ಆಗಿ ಬರ್ತಾರೆ, ಅವ್ರಿಗೆ ಅದನ್ನು ನಿಲ್ಲಿಸಿದ್ರು ತೊಂದರೆ ಇಲ್ಲ ಅಂತ ಹೇಳಿದೆ. ಅದು ಒಂದು ಪಾಯಿಂಟಲ್ಲಿ ನಾನು ಸಮರ್ಥಿಸ್ತೀನಿ. ಇದು ಬಾಕಿದೆಲ್ಲ ಸರಿ ಸತ್ಯ ಇದಂದರೆ ಸ್ಟ್ರಾಂಗ್ ವರ್ಡ್ ನಮ್ಮನ್ನು ಸೆಪರೇಟ್ ಅಂತ ತೋರಿಸೋದು ಅದೆಲ್ಲ ಮಾಡಿದ್ದಾರೆ. ಈ ಒಂದು ವಿಷಯದಲ್ಲಿ ಅಂದರೆ ಯಾವಾಗ ಮಾಡಿ ನಾನು ಸ್ಟ್ರಾಂಗ್ ವರ್ಡ್ಗೆ ಏನು ಬೇಜಾರು ಮಾಡ್ಕೊಳ್ಳಲ್ಲ, ಸತ್ಯಕ್ಕಿಂಟುಕೊಳ್ಳಿ ಅಂತ. ಇದರಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಬಂದು ನಮ್ಮ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಬರಬೇಕಾದ್ರೆ ಅವರು ಆ ಕನೆಕ್ಷನ್ ಕಂಡುಹಿಡಿದಿದ್ದಾರೆ. ಅಂದರೆ ವೆಂಡಿಡಾನಿಗರು ಇವರೇ ಸೀಲ್ ಹಾಕಿ ಕಳಿಸಿದ್ರೆ ಮಾತ್ರ ಇಲ್ಲಿ ಒಪ್ಕೊಳ್ಳೋದು ಸರಿ. ಅಲ್ಲ ಅದು ಒಳ್ಳೆಯದು, ಆದರೆ ಅದಕ್ಕೆ ಆ ಜಾರ್ಗನ್ನಲ್ಲಿ ಬರೀಬೇಕಾಗಿಲ್ಲ ಅಂತ. ದಟ್ ಜಾರ್ಗನ್ ನೀವು ಸೊಫಿಸ್ಟಿಕೇಟ್ ಮಾಡಿಕೊಂಡಷ್ಟು ಭಾಷೆ ಸಿಕ್ಕಾಕೊಳ್ತೀರಾ ಅಂತ. ಶಬ್ದಜಾಲಂ ಮಹಾರಣ್ಯಂ ವಿದ್ವದ್ ಭ್ರಮ ಕಾರಣಂ ಅಂತ ಹಾಗಾಗುತ್ತೆ. ಅದು ಮಾಡ್ತಾ ಇರೋದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಬರೆದ್ರೆ ಏನು ಅದಕ್ಕೇನಂದ್ರೆ, ನಾನು ನಿಮ್ಮ ಥರ ಬರೀಬಲ್ಲೆ, ನಿಮ್ಮ ಥರ ಬರೆದು ಎದುರಿಸಬಲ್ಲೆ ಅಂತ. ನವೀನ ನ್ಯಾಯ ಅಂತ ಒಂದು ಸಿಸ್ಟಮ್ ಆಫ್ ಲಾಜಿಕ್ ಬಂತು. ಅದು ಬಂದಮೇಲೆ ಭಾರತೀಯ ಜ್ಞಾನ ಏನೂ ಬೆಳೀಲಿಲ್ಲ ಸಂಸ್ಕೃತದಲ್ಲಿ. ಅದಕ್ಕೆ ಮುಂಚೆನೇ ದೊಡ್ಡದಾಗಿದ್ದು ಶಂಕರರಾಗಲಿ, ಆನಂದವರ್ಧನ ಆಗಲಿ, ಅಭಿನವಗುಪ್ತ ಆಗಲಿ, ಕೌಟಿಲ್ಯ ಆಗಲಿ, ಭರತ ಆಗಲಿ, ಇವರು ಅದೇನು ಇಲ್ಲದೇನೆ ಬರೆದ್ರು. ಅಂದರೆ ಎಲ್ಲವನ್ನೂ ಅದರೊಳಗೆ ಹೇಳಿಬಿಟ್ರೆ ದೊಡ್ಡದಾಗ್ಬಿಡುತ್ತೆ ಅಂತ. ಆ ಜಾರ್ಗಾನನ್ನು ಹೇಳಿ ತುಂಬ ಅಕಾಡೆಮಿಕ್ಕಾಗಿ ಮಾಡಿದಷ್ಟೂ ಜನರಿಂದ ಇವರು ದೂರ ಆಗ್ತಾರೆ. ಅದರ ಭಯಂಕರವಾದ ಕನ್ನಡ ಅನುವಾದಗಳು ಮಾಡಿಸಿದ್ದಾರೆ ಅವ್ರ ಪುಸ್ತಕದ್ದು. ಮನುಷ್ಯ ಮಾತ್ರ ಓದೋಕ್ಕಾಗೋಲ್ಲ, ಹಂಗಾಗಿಬಿಟ್ಟಿವೆ ಎಲ್ಲ. ಯಾಕೆಂದರೆ ಆ ಮೂಲ ಹಂಗಿದೆ, ಇನ್ನೇನಾಗುತ್ತೆ? ಬೇಕಿಲ್ಲದ್ದು. ಮತ್ತೆ ಸನಾತನ ಧರ್ಮದ ಬಗ್ಗೆ, ಇದ್ರ ಬಗ್ಗೆ ಪ್ರೀತಿ ಬೆಳೆಯೋ ಥರ ಮಾಡಬೇಕು. ಪ್ರೀತಿ ಬೆಳೆದ್ರೆ ಯು ಡೆವಲಪ್ ಯುವರ್ ಓನ್ ಲಾಜಿಕ್ ಟು ಅಟ್ಯಾಕ್ ಅನ್ವಾರಂಟೆಡ್ ಅಪೋಸಿಷನ್ಸು. ಪ್ರೀತಿಯನ್ನು ಬೆಳೆಸ್ದೆ ಇವ್ರು ಜಾರ್ಗಾನನ್ನು ಬೆಳೆಸಿದ್ರೆ ಏನು ಪ್ರಯೋಜನ? ಬೆಳೆ ಬೆಳೆಸ್ದೆ ಬರೀ ಬೇಲೆಯನ್ನು ಬೆಳೆಸ್ತೀನಿ ಪಾಪಸ್ಗಳಿಗೆ ಬೆಳೆಸಿದ್ರೆ
ಅದು ಆ ಕಡೆಗೂ ಬೆಳೆಯುತ್ತೆ, ಈ ಕಡೆಗೂ ಬೆಳೆಯುತ್ತೆ, ಹೊಲದ ಆಚೆಗೂ ಹೋಗುತ್ತೆ, ಹೊಲದೊಳಕ್ಕೂ ಹೋಗುತ್ತೆ. ಈಗ ನಮ್ಮ ಸನಾತನ ಧರ್ಮದ ಬಗ್ಗೆ ತುಂಬ ಚಾಂಪಿಯನ್ಸ್ ಅಂತಿರೋರೆಲ್ಲ ವಾದ ಪಂಡಿತರನ್ನು ಬೆಳೆಸ್ತಾ ಇದ್ದಾರೆ ಹೊರತು ಮೋದ ಪಂಡಿತರನ್ನು ಬೆಳೆಸ್ತಾ ಇಲ್ಲ. ನಾನು ಹೇಳ್ತೀನಲ್ಲ, ಈಗ ನಮ್ಮ ಸಿನಿಮಾದವರೇ ಇದಕ್ಕೆ ಪರಮಾದರ್ಶವಾಗಿ ಕಾಣಿಸ್ತಾರೆ. ಅವರು ಎಂಜಾಯ್ಮೆಂಟ್ ಕಡೆಗೆ ಗಮನ ಕೊಟ್ಟಾಗ ಇಷ್ಟ ಇರಲಿ ಇಷ್ಟ ಇರದೇ ಇರಲಿ ಆ್ಯಕ್ಟ್ರು ಜನ ಹೋಗಿ ನೋಡ್ತಾರೆ. ಅವನು ಬರೀ ರೆಟರಿಕ್ ಆಗಿಬಿಟ್ಟಾಗ ಎಲ್ಲಿ ನೋಡ್ತಾರೆ? ಸನಾತನದ ಬೆಡ್ರಾಕ್ ಪುನರ್ಜನ್ಮ ಅಲ್ಲ, ದೇವರಿದ್ದಾನೆ ಇಲ್ಲ ಅನ್ನೋದಲ್ಲ, ಆನಂದ ಅನ್ನೋದಷ್ಟೇ ತಾನೆ. ಕಃ ಪ್ರಾಣ್ಯಾತ್ ಕೋವ ಅನ್ಯಾತ್ ಯ ದೇಶ ಆಕಾಶ ಆನಂದೋ ನಸ್ಯಾತ್. ಮಹಾವಾಕ್ಯ ಅಂದರೆ ಇದು ಅಹಂ ಬ್ರಹ್ಮಾಸ್ಮಿ ಅಲ್ಲ, ಅದು ಮಹಾವಾಕ್ಯವೇ ಅಂತ ಇರ್ಬೋದು, ಆದರೆ ಇದು ದಿಸ್ ಈಸ್ ಫಾರ್ ಮೋರ್ ಇಂಪಾರ್ಟೆಂಟ್. ಆನಂದ ಅನ್ನೋದಿಲ್ಲದಿದ್ರೆ ಜಗತ್ತಲ್ಲಿ ಯಾರು ಉಸಿರಾಡ್ತಾ ಇದ್ರು, ಯಾರು ಮಿಸ್ಕಾಡ್ತಾ ಇದ್ರು ಅಂತ ಹೇಳುತ್ತಲ್ಲ. ಸಂತೋಷವನ್ನು ಸೆಲೆಬ್ರೇಷನನ್ನು ಕಲಿಸ್ಬೇಕು. ಕಲಿಸಿದ್ರೆ ಅದಕ್ಕೆ ಟ್ಯೂನ್ ಆದವನು ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟೇ ಪಡ್ತಾನೆ. ನೋಡಿ, ಯಾರು ಸೆಲ್ ಫೋನ್ ಉಳಿಸ್ಕೊಳ್ಳಿ ಅಂತ ಚಳವಳಿ ಮಾಡಿದ್ದಾರ? ಯಾರು ಕಾಫಿ ಉಳಿಸ್ಕೊಳ್ಳಿ ಅಂತ ಚಳವಳಿ ಮಾಡಿದಾರ? ಹೋಗಲಿ, ಯಾರು ವಿಸ್ಕಿ ಪ್ರಾಂತಿ ಉಳಿಸ್ಕೊಳ್ಬೇಕು ಅಂತ ಏನಾದರೂ ಅದಕ್ಕೆ ಹೋರಾಟ ಮಾಡಿದ್ದಾರ? ಉಳಿಯುತ್ತವೆ, ಜನ ಇಷ್ಟಪಟ್ಟಿದ್ದಾರೆ. ಹೀಗಾಗಿ ನಮಗೆ ಈ ಸತ್ವ ಇಷ್ಟ ಆಗುವಂಥದ್ದು ಅಂತ ಮಾಡಿದ್ರೆ ಇವರು ಇದಕ್ಕಿಷ್ಟಪಡು ಅದಕ್ಕಿಷ್ಟಪಡು ಅಂತ ವಾದಗಳ ಮೇಲೆ ವಾದ ಮಾಡ್ತಾ ಇದ್ದಾರೆ. ಆಲ್ ದೀಸ್ NRI ಪೀಪಲ್, ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎಂಜಾಯಿಂಗ್ ಥಿಂಗ್ಸ್, ದೇ ಆರ್ ಇಂಟ್ರೆಸ್ಟೆಡ್ ಇನ್ ಓನ್ಲಿ ಡಿಫೆಂಡಿಂಗ್ ಥಿಂಗ್ಸ್. ಅದೇನಂದ್ರೆ ಇಂಟೆಲೆಕ್ಚುಯಲೈಸ್ ಮಾಡಿಬಿಟ್ರೆ ಉಳಿದು ಬಿಡುತ್ತೆ ಅಂತ. ಇವರು ಪಾಪ ಹೇಳಿದ್ರಲ್ಲ, ಕೃಷ್ಣ ಅವರು, ನಮ್ಮ ಹಬ್ಬ ಇತ್ಯಾದಿನ ಸೆಲೆಬ್ರೇಟ್ ಮಾಡಿದ್ರೆ ಉಳಿಯುತ್ತೆ, ಅದ್ರ ಬಗ್ಗೆ ಥೀಸಿಸ್ ಬರೆದ್ರೆ ಉಳಿಯೋಲ್ಲ. ಥೀಸಿಸ್ ಒಂದು ಅಂಶ ಇದೆ, ಆದರೆ ಸೆಲೆಬ್ರೇಷನ್ ಇಲ್ಲದೆ ಇದ್ದ ಥೀಸಿಸ್ ಯಾಕ್ರಿ? ಅಪ್ಪ ಅಮ್ಮನ ನೋಡ್ಕೊಳ್ಳಿಲ್ಲ, ತಿಥಿ ಚೆನ್ನಾಗಿ ಮಾಡ್ದ ಅಂದರೆ ಏನು ಉಂಟು? ದೇವಂ ವಿಕ್ರಿಯೇ ಆತ್ರೋತ್ಸವ ಮಕಾರ್ಷಿತ್ ಅಂತ ಅಭಿನವ್ ಗುಪ್ತ ಹೇಳ್ತಾರೆ. ದೇವ್ ವಿಗ್ರಹನ ಮಾರ್ಬಿಟ್ರಂತೆ, ಯಾಕೆಂದ್ರೆ ಜಾತ್ರೆಗೆ ದುಡ್ಡಿಲ್ಲ ಅಂತ. ಯಾರೋ ಆಂಟಿಕ್ ಅಂತ ತಗೊಂಡ್ಬಿಟ್ರು ಉತ್ಸವ ವಿಗ್ರಹ, ರಥೋತ್ಸವ ಮಾಡೋಣ ಅಂತ. ಅದೇ ಬೂಟಾಟಿಕೆ. ಹಾಗಾಗಿ ಇದು ಇನ್ಸೆಕ್ಯೂರಿಟಿಯಿಂದ ಹೊರಡುತ್ತೆ, ಸೆಲೆಬ್ರೇಷನಿಂದ ಹೊರಡೋದಿಲ್ಲ ಅಂತ. ನಿಮಗೆ ಆರೋಗ್ಯ ಇದ್ದರೆ ಒಳಗಡೆಗೆ ಶಕ್ತಿ ತಾನಾಗಿ ಬಂದು ನಿಮ್ಮನ್ನು ಹೊಡೆಯೋಕೆ ಬಂದವನು ಮತ್ತೆ ನೀವು ಹೊಡಿತೀರಾ? ಹೊಟ್ಟಿಗಿಟ್ಟಿಲ್ಲದೆ ಬರೀ ಕರಾಟೆ ಕಲಿತೀನಿ, ಜೂಡೋ ಕಲಿತೀನಿ, ಸಿಕ್ಸ್ ಪ್ಯಾಕ್ ಆಗ್ತೀನಿ ಅಂತ ಹೋದರೆ ಏನಾಗ್ತಾನೆ? ಇಸ್ಪೇಟ್ ಪ್ಯಾಕ್ ಆಗ್ತಾನೆ ಅಷ್ಟೇ ಅಲ್ವಾ? ಆಲ್ ದೀಸ್ ಪೀಪಲ್ ಹೇಳ್ತೀನಿ, ರಾಜೀವ್ ಮಲ್ಹೋತ್ರಗೆ ಅಷ್ಟು ಕಿಸಿಯೋದಿದ್ದರೆ ಆ ಮುಂಡೆ ಮಗ ಬಂದು ಒಂದಿಷ್ಟು ಕಾವ್ಯವೋ ನಾಟಕವೋ ಸಂಗೀತವೋ ಕೇಳಿ ಸಂತೋಷ ಪಡ್ಬೋದಾಗಿತ್ತಲ್ಲ. ಫಸ್ಟ್ ಲೆಟ್ ಹಿಮ್ ಬಿಕಮ್ ಹ್ಯಾಪಿ. ಅಲ್ಲೇ ಆ ಕಲವೆ ವೆಂಕಟ್ ಇರ್ಬೋದು, ಮಾನಸ್ ತರಂಗಿಣಿ ಇರ್ಬೋದು, ವಿಶ್ವಾಸ ವಾಸಗಿ ಇರ್ಬೋದು, ಎಲ್ಲರೂ ಇಲ್ಲಿ ಬಂದು ಒಂದು 10 ವರ್ಷ ಕೂತ್ಕೊಂಡು ಸಂತೋಷ ಪಟ್ಟಾರ ಅಂತ. ಬರೆದಿದ್ದು ಬರೆದಿದೆ ಪೇಪರ್ ಟೈಗರ್ಸು, ಇಂಟರ್ನೆಟ್ ಸ್ಕಾಲರ್ಸು, ಏನು ಮಾಡಿರೋದು ಅಂತ. ಸಂತೋಷ ಬೇಕಲ್ವ? ಅದು ಸಂಸ್ಕೃತ ಕಾವ್ಯ ಉಳಿಸೋಣ ಅಂದರೆ ಒಂದು ಸಮಿತಿ ಏರ್ಪಾಟ್ ಮಾಡೋಣ ಅಂದ್ರಂತೆ. ನಾನು ಅವಧಾನ ಉಳಿಸೋಣ ಅಂತ ಹೇಳ್ಬಿಟ್ಟಿದ್ರೆ ಆ ಅವಧಾನ ದೊಡ್ಡ ಕಲೆ ದೊಡ್ಡ ಕಲೆ ಅಂತ ನಮ್ಮ ಚಮು ಕೃಷ್ಣಾಸ್ತ್ರಿಗಳು, ಸಂಸ್ಕೃತ ಸಂಸ್ಕೃತವು ದೊಡ್ಡ ಭಾಷೆ, ಸಂಸ್ಕೃತ ಇಸ್ ಗ್ರೇಟ್ ಲ್ಯಾಂಗ್ವೇಜ್ ಅಂತಿದ್ರೆ ಇಷ್ಟು 100,000 ಜನ ಸಂಸ್ಕೃತ ಕಲ್ತಿರೋರ ಮಾತಾಡಿದ್ರು. ಸಂಸ್ಕೃತ ಮಾತಾಡೋದು ಕಷ್ಟವಲ್ಲ, ಸಂಸ್ಕೃತ ಅಂದರೆ ಭಯಪಡಬೇಕಾಗಿಲ್ಲ ಅಂತ ಹೇಳಿದ್ರು. ಅವ್ರು ಮಾಡಿದ ಕೆಲಸ 100,000 ತಪ್ಪುಗಳಿರ್ಬೋದು, ಆದರೆ ಆ್ಯಕ್ಟಿವಿಟಿ ಅಂತ ಇದೆಯಲ್ಲ ಅದು ಮುಖ್ಯ. ಎಂಜಾಯ್ಮೆಂಟ್ ತೋರಿಸಿದ್ರು ಅದು ಬಹಳ ಮುಖ್ಯ. ಇದನ್ನು ಪ್ರಧಾನ ಅಂದರೆ ಪ್ರಧಾನ ಯಾವುದು ಅಪ್ರಧಾನ ಯಾವುದು ಅಂತ ಅವ್ರಿಗಿಲ್ಲದೆ ಇದ್ದರೆ ಹೇಗೆ? ಮೊನ್ನೆ ನನ್ನ ಫ್ರೆಂಡ್ ಯಾರೋ ಒಬ್ಬರು ನೋಡಿ ನಮ್ಮ ಭಾಷೆಗಳು ಹಂಗಿವೆ ಹಿಂಗಿವೆ ಅಂತೆಲ್ಲ ಶುರು ಮಾಡಿದ್ರು NRI. ನಾನು ಹೇಳಿದೆ ನಿಮ್ಮ ಮಕ್ಕಳು ಕನ್ನಡ ಕಲಿಸೋಕ್ಕಾಗತ್ತಾ ನಿಮ್ಮ ಕೈನಲ್ಲಿ? ಹಿಂದೆ ಭಸ್ಮ ಸುರ ಆಗ್ಬಿಟ್ರವರು, ತಮಗೆ ತಲೆ ಮೇಲೆ ತಾವೇ ಕೈ ಇಟ್ಕೊಂಡು ಅದು ಆಗೋಲ್ಲ ಅಂದರು, ಯಾರೂ ನಂಬೋಲ್ಲ ಅಂತ. ನಾವು ಸಂತೋಷ ಪಡಬೇಕು ಅಲ್ವೇ? ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅವರೇನು, ಅವ್ರು ಇಷ್ಟು ಬೀಯಿಂಗ್ ಡಿಫ್ರೆಂಟ್ ಅಂತಾರಲ್ಲ, ಡ್ರೆಸ್ಸಲ್ಲೆಲ್ಲ ಡಿಫ್ರೆಂಟ್ ಆಗಿದ್ದಾರೆ, ಅವ್ರ ಭಾಷೆಯಲ್ಲಿ ಡಿಫ್ರೆಂಟ್ ಆಗಿದೆ, ಸಂಸ್ಕೃತದಲ್ಲ ಮಾತಾಡ್ತಾರೆ, ಕಚ್ಚೆ ಪಂಚನ ಹುಟ್ಟಿದ್ದಾರೆ, ಹಣೆಗೆ ವಿಭೂತಿ ನಾಮನ ಇಟ್ಕೊಂಡಿದ್ದಾರೆ ಅಂತಂದರೆ ಅವ್ರ ರೂಪನಿಷ್ಠೆ ಅಷ್ಟಿದೆಯಲ್ಲ. ನನಗೆ ರೂಪನಿಷ್ಠೆ ಇಲ್ಲ, ನಾನು ರೂಪನಿಷ್ಠವಾಗಿಯೇ ಇದ್ದೀರಾದ್ರೆ. ಈ ಕ್ವೆಶ್ಚನ್ ಇಂಟರ್ನೆಟ್ಟಲ್ಲಿ ಅವ್ರನ್ನ ಯಾರೋ ಕೇಳಿದ್ದಾಗ ಅವರು ನಾಮರೂಪ ಅಂತ ಅಂದ್ಬಿಟ್ಟು ಅದನ್ನು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಅದೇ ಈ ಆದರೆ ಅದು ಅವರ ಅಂತರಂಗಕ್ಕೆ ಇಳಿದಿಲ್ಲ ಅಂತ. ಪಾಪ ಅವ್ರು ಹೇಗಿದ್ರು ನನಗೆ ಯಾವ ಆಕ್ಷೇಪವೂ ಇಲ್ಲ. ಆದರೆ ನಾವು ಸಂತೋಷ ಪಡದೇ ಇದ್ದರೆ ಯಾವುದನ್ನು ಉಳಿಸೋಕ್ಕಾಗಲ್ಲ. ಭಾಳ ಈ ಇನ್ಸೆಕ್ಯೂರಿಟಿ ಫ್ರಸ್ಟ್ರೇಷನಿಂದ ಬಂದುಬಿಡುತ್ತೆ.
ನನಗೆ ತುಂಬ ಬರೀ ಅದೇ ಅನಿಸಿರೋದು. ಸಂಸ್ಕೃತವನ್ನು ಪಾಣಿನಿ ಉಳಿಸಿದ್ದಾನೆ ಅಂತಂತಾರೆ. ಉಳಿಸಿರ್ಬೋದು, ಅರೆ ವ್ಯಾಸ ವಾಲ್ಮೀಕಿ ಇಲ್ಲದಿದ್ರೆ ಏನು ಪಾಣಿನಿ ಉಳಿಸೋಕ್ಕಾಗ್ತಾ ಇತ್ತು? ಈಗ ಜಗತ್ತನ್ನು ನ್ಯೂಟನ್ ಉಳಿಸಿದ್ದಾನೆ ಅಂತ ಹೇಳ್ದಂಗೆ ಆಗುತ್ತೆ, ಐನ್ಸ್ಟೈನ್ ಉಳಿಸಿದ್ದಾನೆ ಅಂತ. ಜಗತ್ತು ಜಗತ್ತಿಂದಾಗಿ ಉಳ್ಕೊಂಡಿದೆ, ಅದರ ಲಕ್ಷಣಗಳು ಹೇಳಿದ್ದಾರೆ, ಇದಕ್ಕೆ ಗೌರವ ಇದೆ. ಮತ್ತೆ ಅದೇ ಆತ್ಮ ದೇಹದ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಈಗ ಆಸ್ವಾದಕ್ಕಿಂತ ನೋಡಿ, ನೀವು ಎಲ್ಲ ಟಿ ವಿ ಚಾನೆಲ್ಗಳು ನೋಡಿ, ಡಿಸ್ಕಷನ್ ಡಿಸ್ಕಷನ್ ಡಿಸ್ಕಷನ್. ಒಂದು ಸ್ವಲ್ಪ ಸಂಗೀತ ಕೇಳೋಣ ಅನ್ನೋದು ಒಂದು ಚಾನಲಲ್ಲೂ ಇಲ್ವಲ್ಲ, ಒಂದಿಷ್ಟು ನೃತ್ಯ ನೋಡೋಣ ಅನ್ನೋದು ಒಂದು ಚಾನಲಲ್ಲೂ ಇಲ್ವಲ್ಲ. ಎಲ್ಲ ಪತ್ರಿಕೆಗಳಲ್ಲೂ ಅಷ್ಟೇ, ಎಲ್ಲ ಇಂಟರ್ನೆಟ್ ಇದ್ರೊಳಗೂ ಒಂದು ಒಳ್ಳೆ ಕತೆ ಹಾಕೋಣ, ಒಂದು ಒಳ್ಳೆ ಕವಿತೆ ಹಾಕೋಣ, ಯಾರೂ ಮಾಡೋಲ್ಲ. ಅದು ನರಸಿಂಹಸ್ವಾಮಿ ಹೇಳ್ತಾರೆ, ನೊಂದ ಹಾಡಂದಷ್ಟೇ ಹಾಡಲೇಬೇಕೇನು, ಯಾರಿಗೂ ಬೇಡವೇ ಸಿರಿಮಲ್ಲಿಗೆ ಅಂತ. ಗೋಪಾಲಕೃಷ್ಣ ಅಡಿಗರಿಗೋಸ್ಕರ ಅವರು ಇದನ್ನು ಬರೆದಿರೋದು ರಿಬಟಲ್ ತರಹ. ನಾನು ಫಸ್ಟ್ ಈಡಿ ಪಸ್ಸಿನ ಕೂಡ ಪಾಪಲೇಪಿತ ನಾನು, ಅದು ನಾನು, ಇದು ನಾನು, ಗೊದಮಟ್ಟೆ ನಾನು ಅಂತೆಲ್ಲ ಬರ್ಕೊಂಡ್ರ. ಅದಕ್ಕೆ ಅಲ್ಲಪ್ಪ, ಡ್ರೈನೇಜ್ ಬಗ್ಗೆನೇ ನೀವು ಹಾಡ್ತಾ ಇರಬೇಕಾ, ಮಲ್ಲಿಗೆ ಏನೂ ಬೇಡವ ಅಂತ ಡಿ ವಿ ಜಿ ಬರೀತಾರೆ. ಅವರು ಮೈಸೂರು ಮಲ್ಲಿಗೆ ಮುನ್ನುಡಿನ, ಮಲ್ಲಿಗೆಯ ತೋಟದಲ್ಲಿದ್ದು ಧಾರಾಳವಾಗಿ ಉಸಿರಾಡಿ ಅಂತ ನಮ್ಮ ಜನಕ್ಕೆ ಹೇಳೋ ದುಸ್ಥಿತಿ ಬೇಡ ಅಂತ ಹೇಳ್ತಾರೆ. ಅಂದರೆ ನೋಡಿ, ಈಗ ನಮ್ಮ ಸನಾತನ ಧರ್ಮಕ್ಕೆ ಪಾಪ ನಮ್ಮ ಎನ್ ಆರ್ ಐ ಫ್ರೆಂಡ್ಸ್ ಬೇಕಾದಷ್ಟು ಕಷ್ಟಪಡ್ತಾ ಇದ್ದಾರೆ, ಒಳ್ಳೆಯದಾಗಿದೆ. ಆದರೆ ಅವರು ದುಡ್ಡು ಸಂಪಾದನೆಯಿಂದ ಆದಷ್ಟು ಒಳ್ಳೆಯದು, ಅವರದ್ದು ರಿಬಟಲ್ಗಳಿಂದ ಏನೂ ಒಳ್ಳೆಯದಾಗಿಲ್ಲ ಅಷ್ಟು ದೊಡ್ಡದಾಗಿ. ಅವ್ರು ಏನೂ ದೊಡ್ಡದಾಗಿ ಕಿಸ್ತಿದ್ದಲ್ಲ. ಆರ್ ಜಿ ಭಂಡಾರ್ಕರು, ಕಾಣೆಯವರು, ಗೋಪಾಲ್ ಈ ಥರ ಅವರು ಬೇಕಾದಷ್ಟು ಜನ ಚೆನ್ನಾಗೇ ಬರೆದಿದ್ದಾರೆ, ಇನ್ನೂ ಭರ್ಜರಿಯಾಗಿ ಬರೆದಿದ್ದಾರೆ, ಏನೂ ಇಲ್ಲದೇ ಇದ್ದಾಗಲೇ ಬರೆದಿದ್ದಾರೆ. ಇವರೆಲ್ಲ ಕೆಟ್ಲಾಗ್ ಪಂಡಿತರು, ಇಂಡೆಕ್ಸ್ ಪಂಡಿತರು, ಆ ಅಂತ ಓದ್ದು ಪಂಡಿತರಲ್ಲ. ಫಾರ್ ಟೆಕ್ನಿಕ್ಸ್ ಮೇ ಡಿಫರ್, ಓಕೆ, ಬಟ್ ನಾನು ಹೇಳೋದು ಇವರು ಶ್ರೀಮಂತರಾಗಿದ್ದರಿಂದ ಬದಲಾಗ್ತಾ ಇದೆಯಾ ಹೊರತುನವೇ ಇನ್ನೇನೂ ಅಲ್ಲ. ಆ ಇನ್ಸೆಕ್ಯೂರಿಟಿ ಅಂತ ಮಹಾ ಕೋಲಾಹಲದ ವಾದಗಳ ಮೇಲೆ ವಾದಗಳು ಹುಟ್ಟಾಕ್ಕೊಂಡ್ರೆ ಸುಖ ಬರೋಲ್ಲ. ಮಾಡೋಣ, ಆದರೆ ಇದನ್ನು ಮರೀಬಾರ್ದು ಅಂತ. ಮತ್ತೆ ನಾನು ಹೇಳ್ತೀನಲ್ಲ, ಒಬ್ಬರು ಪದ್ಮಸುಬ್ರಹ್ಮಣ್ಯಂ ಅಂತ ಮಹಾಕಲಾವಿದೆ ಇದ್ದಾರೆ, ಅವರು ನಾಟ್ಯಶಾಸ್ತ್ರದ ಕರಣಗಳನ್ನೆಲ್ಲ ರಿಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಅಸಾಮಾನ್ಯವಾದ ಕೆಲಸ ಮಾಡಿದ್ದಾರೆ. ಭರತ ಮಹರ್ಷಿ ಅವತಾರ ಅಂತಲೇ ನನಗೆ ಅನಿಸುತ್ತೆ. ಅವರು ಮಾಡಿರೋ ರಿಕನ್ಸ್ಟ್ರಕ್ಷನ್ ಆಫ್ ಕರ್ಣಾಸು ನಿಜವಾಗಿ ಅದೇನಾ ಅಲ್ವಾ ಅಂತೆಲ್ಲ ದೊಡ್ಡ ಚರ್ಚೆ. ಅದಕ್ಕೆ ನಾನು ಹೀಗೆ ಹೇಳಿದೆ, ನೋಡಿ ಭರತಾನೇ ಬಂದು ಇದಲ್ಲಪ್ಪ ಇದು ಚೆನ್ನಾಗಿಲ್ಲ ಅಂದರು, ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಹೋಗಯ್ಯ ಅಂತ ನಾನು ಅಂತೀನಿ ಅಂತಂದೆ. ಸೊ ಟರ್ನಿಂಗ್ ಔಟ್ ದಟ್ ಇನ್ ಟು ಎಕ್ಸ್ಪೀರಿಯನ್ಸ್ ಈಸ್ ಫಾರ್ ಮೋರ್ ಇಂಪಾರ್ಟೆಂಟ್. ಅನುಭವಕ್ಕೆ ಬುದ್ಧಿಗಿಂತ ಹೆಚ್ಚಿನ ಬೆಲೆ ಉಂಟು, ಇದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗಾಗಿ ಸ್ಟ್ರ್ಯಾಟಜಿ ಸ್ಟ್ರ್ಯಾಟಜಿ ಅಂತ ಹೇಳ್ತಾ ಕೂತ್ಬಿಟ್ಟಾಗ, ಸ್ಟ್ರ್ಯಾಟಜಿ ಇಸ್ ಎ ಸ್ಕೇಲ್ ಆರ್ ಕ್ವಾಂಟಿಟಿ, ಅದು ಕಡೆಗೆ ನಮ್ಮ ಕಡೆಗೂ ತಿರ್ಕೊಂಡ್ಬಿಡ್ಬೋದು ವೆಕ್ಟಾರ್ ಆದಾಗ. ಇದನ್ನು ಒಪ್ಕೋಬೇಕು. ಭಗವದ್ಗೀತೆ ಈ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿ ಹೇಳಿದೆ, ತುಂಬ ಸೊಗಸಾಗಿ ಹೇಳಿರ್ತಕ್ಕಂಥದ್ದು. ಆ ಅರ್ಜುನನ ವಿಶ್ವರೂಪ ದರ್ಶನ ಅರ್ಜುನಕ್ಕೆ ತೋರಿಸಿದ್ದ ರೀತಿ ಅದು ಇದೇ ತತ್ವದಲ್ಲಿರೋದು, ಅನುಭವಕ್ಕೆ ಬರಬೇಕು ಅಂತನ್ನೋದೇ. ಮತ್ತು ನಮ್ಮಲ್ಲಿ ಆ ವಿಕ್ಟೋರಿಯನ್ ಎಟಿಕೆಟದೆಲ್ಲ ಹೇಗಿದೆ ಅಂದರೆ, ಎಂಜಾಯ್ ಮಾಡೋದು ಒಂದು ಸಿನ್ ಅನ್ನೋ ಭಾವ ಕೂಡ ಇದ್ಬಿಟ್ಟಿದೆ. ಸಂತೋಷವಾಗಿದ್ದರೆ, ನಗ್ನಗ್ತಾ ಇದ್ದರೆ ಏನೋ ಇರಿಸ್ಮುರ್ಸ್ ಆಗ್ಬಿಡುತ್ತೆ ಅಂತ, ಆ ಥರ ಅಂತ ನೋಡಿ. ಮತ್ತೆ ನಾನು ಆರ್ ಎಸ್ ಎಸ್ ಇತ್ಯಾದಿಗಳು ಅವ್ರಿಗೆಲ್ಲ ಎಷ್ಟು ಸರ್ತಿ ಹೇಳಿದ್ದೀನಿ, ನೀವು ಇದಕ್ಕೆ ವ್ಯಾಲೆಂಟೈನ್ಸ್ ಡೇಗೆ ಗಲಾಟೆ ಮಾಡೋದು ಅದು ಒಂದು ಮುಖ, ಆದರೆ ನೀವು ಕಾಮನಪ್ಪನ್ನು ಪಾಪ್ಯುಲರೈಸ್ ಮಾಡಿ. ವ್ಯಾಲೆಂಟೈನ್ಸ್ ಡೇ ಯಾವ ಮಹಾ ಜುಜ್ಬಿ, ನಾವು ಆಲ್ಟರ್ನೇಟಿವ್ಸನ್ನು ಕೊಡೋಣ, ಕೊಡೋದು ಎಂಜಾಯ್ಮೆಂಟ್ ಲೆವೆಲಲ್ಲಿ ಕೊಡೋಣ ಅಂತ. ಅವರಿಗೆ ಅದ್ರ ಬಗ್ಗೆ ಗಮನವೇ ಇಲ್ಲ. ಒಮ್ಮೆ ನಮ್ಮ ಜಯದೇವ್ ಅಂತ ಆರ್ ಎಸ್ ಎಸ್ನ ಲೀಡರ್ ಇದ್ದಾರಲ್ಲ, 32 ವರ್ಷದ ಕೆಳಗೆ ನಾನು ಅವ್ರ ಹತ್ರಕ್ಕೆ ಹೋದೆ. 32 ವರ್ಷ ಆಗಿ, 33 ವರ್ಷವೇ ಆಗಿತ್ತು ಇಷ್ಟು ಹಿಂದೆ, ನನಗಾಗಿ 20-21 ವರ್ಷ. ಹೋಗಿ ಹೇಳಿದೆ, ನೋಡಿ ಗೋಲ್ಗಾಸೆ ಗಂಗಾ ಅಂತ ತುಂಬ ಪ್ರಚಾರದಲ್ಲಿದೆ ರಾಹುಲ್ ಸಂಸ್ಕೃತಿ ಎಂದು, ಆಲ್ ಇಂಡಿಯನ್ ಕಲ್ಚರ್ ಕೇಮ್ ಫ್ರಮ್ ರಷ್ಯಾ ಗೋಲ್ಗಾ ರಿವರಿಂದ ಅಂತ. ಆ ಥರವೇ ಅದಕ್ಕೊಂದು ಉತ್ತರದ ತರಹ ಒಂದಷ್ಟು ಕಥೆಗಳು ಬರೀತೀನಿ, ನೀವು ಉತ್ಥಾನದಲ್ಲಿಯೂ ಅದರೊಳಗೋ ಪ್ರಕಾಶನ ಮಾಡ್ತೀರಾ ಅಂತ ಕೇಳಿದೆ. ನೀವು ಸಿದ್ಧಾಂತ ಬರೀರಿ, ಕತೆ ಯಾಕೆ ಬರೀತೀರಾ ಅಂದರು. ಅವ್ರು ಬರೆದಿರೋದು ಕತೆ, ಕತೆ ಕಥೆಯಾಗಿ ಉತ್ತರ ಕೊಡಬೇಕಲ್ವಾ ಅಂತಂದೆ. ಆಮೇಲೆ ಈಚೆಗೆ ಭೈರಪ್ಪನವರ ಆವರಣ ಬಂದ ಮೇಲೆ ಅದೇ ಜಯದೇವ್ ಅವರು
ಇಡೀ ನಮ್ಮ ಸಂಘ ಇಷ್ಟು ವರ್ಷ ಮಾಡೋಕ್ಕಾಗದೇ ಇರೋದು ನಿಮ್ಮ ಆವರಣ ಒಂದು ಮಾಡ್ತು ಅಂತಂದರು. ಸಂದೀಪ ಆವರಣದ ಬಗ್ಗೆ ನನಗೊಂದು ಮಾತು ಹೇಳಿದ ಜ್ಞಾಪಕ ಬರುತ್ತೆ. ಅಲ್ಲಿ ಆ ದೇವಗಡ ರಾಜಕುಮಾರ, ಅನಾಮಧೇಯ ರಾಜಕುಮಾರ, ಅವನು ಕನ್ವರ್ಟ್ ಆದಮೇಲೆ ಹೆಸರು ಬರುತ್ತೆ. ಕನ್ವರ್ಟ್ ಆದಾಗ ಅವನು ಇಜಡ ಆಗಿರ್ತಾನೆ. ಎಷ್ಟು ಆರ್ಟಿಸ್ಟಿಕ್ ಪ್ರೊಫೌಂಡಿಟಿ ಇದೆ ಈ ಟೆಕ್ನಿಕ್ನಲ್ಲಿ ನೋಡಿ. ಅವನು ಹಿಂದೂ ಆಗಿದ್ದಾಗ ಅವನಿಗೆ ಹೆಸರಿಲ್ಲ, ಮುಸ್ಲಿಂ ಆದಾಗ ಹೆಸರು ಬಂತು. ಆದರೆ ಅವನು ನಿರ್ವೀರ್ಯನಾಗಿದ್ದ, ಗುಲಾಮ ಆಗಿದ್ದ. ಅಂದರೆ ಅದು ಎಷ್ಟು ಧ್ವನಿಗಳನ್ನು ಕೊಡುತ್ತೆ, ಮಹಾಕಲೆ ಅದು. ಅವನು ಖ್ವಾಜಾ ಜಹಾನ್ ಅಂತ ಆಗ್ತಾನೆ. ಅವನು ಆ ಹಿಂದೂ ರಾಜಕುಮಾರನ್ನು ಕ್ಯಾಸ್ಟ್ರೇಷನ್ ಮಾಡ್ತಾರೆ. ಆಗ ಅದನ್ನು ಒಂದು ಎರಡು ಪೇಜ್ ಅಷ್ಟು ಬರೆದಿದ್ದಾರೆ. ನನಗೆ ಸಂದೀಪ್ ಹೇಳಿದ್ದ, ಇವ್ರದ್ದು ಬಿ ಎಂ ಲಾಲ್ ಅವ್ರದ್ದಲ್ವ ಪುಸ್ತಕ, ಕೆ ಎಸ್ ಲಾಲ್ ಅವ್ರದ್ದು ಹಿಸ್ಟ್ರಿ ಬಗ್ಗೆ ಬರೆದಂಥ ಪುಸ್ತಕದಲ್ಲಿ 20,000 ಜನನ್ನ ಒಂದು ವರ್ಷದಲ್ಲಿ ಬಂಗಾಳದಿಂದ ಹಿಜಡಾಗಳಾಗಿ ಮಾಡಿದ್ರು, ಯೂನಕ್ಸಾಗಿ ಮಾಡಿದ್ರು ಅಂತೆಲ್ಲ ಇದೆ ಅಂತೆಲ್ಲ ಹೇಳ್ತಾ ಸಂದೀಪ ನನಗೆ ಹೇಳಿದ ಮಾತು, ಇವರು ಒಬ್ಬನದು ನೋವನ್ನು ತೋರಿಸೋ ಮೂಲಕವಾಗ 20,000 ಎಷ್ಟೋ ಜನದ್ದು ನೋವನ್ನು ಹೆಪ್ಪುಗಟ್ಟಿಸ್ಬಿಟ್ಟಿದ್ದಾರೆ ಅಂತ. ನನಗೆ ಏನೋ ಸಂದೀಪ ಹೇಳ್ತಾ ಇರೋದು ಹೇಗೋ ನನಗೆ ಅರ್ಥಕ್ಕೆ ಬರ್ತಾ ಇಲ್ಲ ಅಂತ ಮತ್ತೆ ನಾನು ಕೆ ಎಸ್ ಲಾಲ್ ಅವ್ರ ಪುಸ್ತಕ ಓದಿದೆ. ಅಲ್ಲಿ ಒಂದು ಸ್ಟೇಟ್ಮೆಂಟಾಗಿ ಹೊರಟೋಗುತ್ತೆ, ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಬರುತ್ತೆ, ಎಂದೂ ಮರೆಯೋಕ್ಕಾಗದೇ ಇರೋ ಥರ ಮಾಡುತ್ತೆ. ನಾನೊಬ್ಬ ಫ್ರೆಂಡು ಅದನ್ನು ಓದಿ ರಾತ್ರಿ ಓದ್ತಾ ನನಗೇ ಆಗ್ತಾ ಇದೆಯಾ ಅನ್ನೋ ಫೀಲಿಂಗ್ ಬಂತು, ಭಯ ಆಗ್ಬಿಡ್ತು, ಪುಸ್ತಕ ಮುಚ್ಚಿಟ್ಬಿಟ್ಟೆ ಅಂತ ಹೇಳಿದ್ದ. ನಂದು ಹೇಳಿದ್ದ ಅಂದರೆ ಅನುಭವಕ್ಕಿರುವ ಮಹತ್ವ ಇದು. ಯುಕ್ತಿ ಬೇಕು, ಅದೊಂದು ಲೆವೆಲ್ ಆಫ್ ಡಿಫೆನ್ಸ್ ಬೇಕು, ವಾದ ಬೇಕು ಎಲ್ಲ. ಭೈರಪ್ಪನವರ ಭಿತ್ತಿಯಲ್ಲಿ ಒಂದು ಕಡೆ ಅವರ ಗೈಡು ಜಾವಡೇಕರ್ರು ಹೇಳ್ತಾರೆ, ಕಾಳಿದಾಸ ಅದ್ವೈತವನ್ನು ಹೇಳಿದಷ್ಟು ಚೆನ್ನಾಗಿ ಶಂಕರಾಚಾರ್ಯರು ಹೇಳಿಲ್ಲ ಅಂತ. ನನಗೆ ಶಂಕರಾಚಾರ್ಯರ ಬಗ್ಗೆ ತುಂಬ ಗೌರವ ಇದೆ. ಆ ಥರದ್ದೊಂದು ಬರವಣಿಗೆ ಬೇಕು, ಸ್ಕಾಲರ್ಲಿ ಬರವಣಿಗೆ ಬೇಕು ಅನ್ನೋದರ ಅರಿವು ಇದೆ. ಆದರೆ ನನಗೆ ಸುಖ ಕೊಟ್ಟಿರೋದು, ನಾನು ಎಷ್ಟು ಬಾರಿ ಶಂಕರನ್ನು ಓದಿದ್ದೀನಿ, ಎಷ್ಟು ಬಾರಿ ಕಾಳಿದಾಸನ ಓದಿದ್ದೀನಿ ಅಂದರೆ ಕಾಳಿದಾಸನ್ನೇ ಓದಿರೋದು ಜಾಸ್ತಿ. ಸುಖ ಕೊಡೋರನ್ನೇ ಜನ ಜ್ಞಾಪಿಸ್ಕೋತಾರೆ ಹೊರತುನು ತರ್ಕಕ್ರಮಗಳನ್ನು ಕೊಟ್ಟವ್ರನ್ನ, ವಾದ ಕ್ರಮಗಳನ್ನು ಕೊಟ್ಟವ್ರನ್ನೆಲ್ಲ ಅಷ್ಟು ಯಾಕೆ? ನಮಗೆ ವಿಜ್ಞಾನಿಗಳೆಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆದರೆ ನಾವು ಯಾವಾಗಲಾದ್ರೂ ಸಿನಿಮಾ ನೋಡೋವಾಗ ಈ ಸಿನಿಮಾನ ಕಂಡುಹಿಡಿದವನು ಯಾವನು, ಅದರ ಹಿಂದಿರೋ ಫಿಸಿಕ್ಸ್ ಯಾವುದು ಅಂತ ಯೋಚನೆ ಮಾಡ್ತಿರ್ತೀವ, ಆ ಸಿನಿಮಾ ಯೋಚನೆ ಮಾಡ್ತೀವ. ಜನಮಾನಸದಲ್ಲಿ ಉಳಿಯೋದು ಅದೇ. ಇನ್ಫ್ಯಾಕ್ಟ್ ಭೈರಪ್ಪನವರು ಭಾಳ ಚೆನ್ನಾಗಿ ಹೇಳಿದರು, ವೇದಗಳು ಎಷ್ಟು ಏನು ಹೇಳಿದ್ರು ಅದರಕ್ಕಿಂತ ಸಾರವತ್ತಾಗಿ ರಾಮಾಯಣ ಮಹಾಭಾರತ ಜನಮಾನಸದಲ್ಲಿ ಉಳಿದಿರೋದು ಸನಾತನ ಧರ್ಮದ್ದು ಅಂತ. ಅದ್ರ ಬಗ್ಗೆ ನಾನೊಂದು ಆರ್ಟಿಕಲ್ಲು ಬರೆದಿದ್ದೀನಿ. ನಮ್ಮಲ್ಲಿ ವೇದಿಕ್ ಟ್ರೆಡಿಷನ್ ಅಂತ ಇದ್ದು ಅದನ್ನು ಎಕ್ಸ್ಪೀರಿಯನ್ಷಿಯಲ್ ಲೆವೆಲ್ ತಂದುಕೊಡೋ ಎಪಿಕ್ ಟ್ರೆಡಿಷನ್ ಬಂತು. ಗ್ರೀಕರಿಗೆ ಹೋಲಿ ಬುಕ್ ಅಂತ ಇಲ್ಲ, ವೇದಾಂತದ್ದು ಒಂದಿಲ್ಲ, ಆದರೆ ಎಪಿಕ್ ಟ್ರೆಡಿಷನ್ ಇದೆ. ಕ್ರಿಶ್ಚಿಯನ್ ಇಸ್ಲಾಂನವ್ರಿಗೆ ಹೋಲಿ ಬುಕ್ ಟ್ರೆಡಿಷನ್ ಇದೆ, ಎಪಿಕ್ ಟ್ರೆಡಿಷನ್ ಇಲ್ಲ. ನಮಗೆ ಎರಡೂ ಇದೆ, ಎರಡೂ ಮುಖ್ಯ. ಆದರೆ ನಮ್ಮ ಟ್ರೆಡಿಷನ್ ಮತ್ತೆ ಮತ್ತೆ ಹೇಳಿದೆ, ಮಹಾಭಾರತದಲ್ಲಿ ಬರುತ್ತೆ, ನಾಲ್ಕು ವೇದಗಳನ್ನು ಮಹಾಭಾರತವನ್ನು ತೂಗಿದಾಗ ಮಹಾಭಾರತವೇ ಜಾಸ್ತಿ ತೂಗಿತು ಅಂತ. ಇವತ್ತಿಗೂ ಜನಸಾಮಾನ್ಯರಿಗೆ ವ್ಯಾಲ್ಯೂ ಸಿಸ್ಟಮ್ಮು ಮತ್ತು ಎಂಜಾಯ್ಮೆಂಟ್ ಬಂದಿರೋದು ರಾಮಾಯಣ ಮಹಾಭಾರತಗಳಿಂದ. ಹಾಗಾಗಿ ನಮ್ಮ ಜನಕ್ಕೆ ವೇದದ ಬಗ್ಗೆ ಬೈದರೆ ಏನು ಅಷ್ಟು ಅನ್ನಿಸ್ದೇ ಇರೋದು, ರಾಮಕೃಷ್ಣರ ಬಗ್ಗೆ ಬೈದರೆ ಬೇಜಾರಾಗುತ್ತೆ. ಇದನ್ನು ನೋಡಿಕೊಂಡಾಗ ಗೊತ್ತಾಗುತ್ತೆ ಶಕ್ತಿ ಎಲ್ಲಿದೆ ಅಂತ. ಎಲ್ಲಿ ಶಕ್ತಿ ಇದೆಯೋ ಆ ಕಡೆಗೆ ಎಂಫಸಿಸ್ ಜಾಸ್ತಿ ಇಟ್ಕೋಬೇಕು, ಆ ಸ್ಟ್ರಾಂಗ್ ಪಾಯಿಂಟ್ ನಾವು ಬಿಡಬಾರ್ದು. ಇಲ್ಲದಿದ್ದರೆ ಇವರ ಯುಕ್ತಿಕ್ರಮಗಳಲ್ಲಿ ಇಂಟೆಲೆಕ್ಚುಯಲೈಸೇಷನ್ನೇ ಮಾಡ್ಕೊಂಡು ಹೋಗ್ಬಿಟ್ಟಾಗ, ಎಕ್ಸ್ಪೀರಿಯನ್ಸ್ ಹೊರಟೋಗ್ಬಿಟ್ರೆ ತುಂಬ ಅಪಾಯ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಇದನ್ನು ಅವ್ರು ಯಾರೂ ಕಂಡುಕೊಂಡಂಗಿಲ್ಲ. ಯಾಕೆಂದರೆ ಇಂಟೆಲೆಕ್ಚುಲೈಸೇಷನ್ ಏನು ಭಾಳ ಒಂದು ಹಂತದ ಮೇಲೆ ಸುಲಭ, ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ. ಡಿ ವಿ ಜಿ ಒಂದು ಕಡೆ ಬರೀತಾರೆ, ತೆಲುಗು ಡಿಕ್ಷನರಿ ಬೇಕಾಗಿತ್ತು, ಆ ಡಿಕ್ಷನರಿ ಆಗಲೇ ಇಲ್ಲ, ಎಷ್ಟು ದಿವಸ ಆದರೂ ಕಮಿಟಿ ಮಾಡಲಿಲ್ಲ. ಆಗ ಒಂದು ಸೆಮಿನಾರ್ನಲ್ಲಿ ಅದರ ಡಿಕ್ಷನರಿ ಮೀಟಿಂಗಲ್ಲಿ ಯಾರೋ ಒಬ್ಬರು ನಿಘಂಟುವಾ ನಿಘಂಟುವಾ ನೀವೆಪ್ಪಡು ಒಚ್ಚಿತವನ್ನಿ ಚೂಚಿ ಕನುಲು ಕಾಯುಲು ಕಾಚೆ ಅಂತ ಏನೋ ಒಂದು ಹಾಡು ಬರೆದ್ಬಿಟ್ರಂತೆ ಸೀಸ್ಪದ್ಯ, ಎಲ್ರಿಗೂ ಆ ಅಂತ ಅನಿಸ್ತಂತೆ. ಅಷ್ಟೇ ಮುಗಿದೋಯ್ತು ಆಮೇಲೆ. ಓ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಹಿಂಗೆಲ್ಲ ಆಗ್ತಾ ಇದೆ ಅಂತೆಲ್ಲ. ನಾನು ಉಳಿಸ್ಕೊಂಡ್ರೆ ಅದು ಖಂಡಿತವಾಗಿ ಪ್ರಯೋಜನಕ್ಕೆ ಬರುತ್ತೆ. ಇದನ್ನ ಕಡೆಗೆ ನಾವು ಗಮನ ಕೊಡಬೇಕು. ಈಗ ನನಗೆ ಕಾಳಿದಾಸಾದಿ ಮಹಾಕವಿಗಳಿಲ್ಲದೆ ಒಬ್ಬ ಪಾಣಿನಿ ಪತಂಜಲಿ ಈ ಥರ ಮಹಾಭಾಷ್ಯಕಾರ ಇದ್ದಿದ್ರೆ ನಾನು ಖಂಡಿತ ಸಂಸ್ಕೃತ ಕಲಿತಾ ಇರಲಿಲ್ಲ. ವಿ ಶುಡ್ ಹ್ಯಾವ್ ಸಮಥಿಂಗ್,
ಸಮಥಿಂಗ್ ಟು ಎಂಜಾಯ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ನೋಡಿ ಈಗಲೂ ಹೇಳ್ತೀನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಕ್ಕಂಥ ರುಚಿ ಇಲ್ದಿರೋ ಪದಾರ್ಥ ಜನ ಎಷ್ಟು ತಿಂತಾ ಇದ್ದಾರೆ, ಆರೋಗ್ಯ ಕೆಟ್ಟರು ಪರವಾಗಿಲ್ಲ ಅಂತ ರುಚಿಯಾಗಿರೋ ಪದಾರ್ಥ ಎಷ್ಟು ತಿಂತಾ ಇದ್ದಾರೆ, ಸ್ಟ್ಯಾಟಿಸ್ಟಿಕ್ಸ್ ಹಾಕಿ ಗೊತ್ತಾಗುತ್ತೆ. ಬಟ್ ನಮ್ಮ ಸನಾತನ ಧರ್ಮದ ಸ್ವರೂಪ ಏನಿದೆ ಅಂದರೆ, ಇಫ್ ಯು ಆರ್ ಸೆನ್ಸಿಟಿವ್ ಟು ಬಾಡಿ ನಿಮಗೆ ಆರೋಗ್ಯಕಾರಿಯಾಗಿದ್ದೇ ರುಚಿಯೂ ಆಗುತ್ತೆ ಅಂತ. ನನ್ನ ಶೀತ ಪ್ರಕೃತಿ, ಆಸ್ ಐ ಆಮ್ ಸೆನ್ಸಿಟಿವ್ ಟು ಮೈ ಬಾಡಿ, ಐ ಆಲ್ವೇಸ್ ಲೈಕ್ ಹಾಟ್ ಥಿಂಗ್ಸ್ ನಾಟ್ ಡ್ರಿಂಕ್ಸ್. ಅದು ಇರುತ್ತೆ ಅಲ್ವಾ. ಇದು ಈ ಸೆನ್ಸಿಟಿವಿಟಿಗೆ ದೂರ ಆಗ್ಬಿಡ್ತಾ ಇದ್ದಾರೆ ಅಂತ ನನಗೆ ಬೇಜಾರಿದೆ ಅಷ್ಟೇ. ಇದು ಹೇಳಿದ್ರೆ ಅವ್ರಿಗೆ ಅರ್ಥವಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಅಷ್ಟು ಮಟ್ಟಿಗೆ ಅವ್ರದ್ದು ಎಮ್ಮೆ ಚರ್ಮ ಆಗಿಬಿಟ್ಟಿದೆ. ಅವರ ಇದರೊಳಗೆ ಯಾವುದೋ ಒಂದು ರೆಫರೆನ್ಸ್ ನೋಡಿದ್ದೆ ನಾನು ಇದರೊಳಗೆ, ಬೀಯಿಂಗ್ ಡಿಫ್ರೆಂಟಲ್ಲಿ. ಅದೇ ಹೌದು. ಅಲ್ಲ, ಇಷ್ಟೆಲ್ಲ ಅನ್ಟ್ರಾನ್ಸ್ಲೇಟಬಲ್ ಅನ್ನೋರು, ಅವ್ರು ಸಂಸ್ಕೃತದಲ್ಲೇ ಬರೀಬೋದಾಗಿತ್ತಲ್ಲ, ಯಾಕೆ ಬರೀಲಿಲ್ಲ ಅಂತ ನಾನು ಕೇಳೋದು. ಏನೋ ನಮ್ಮ ಶಾಸ್ತ್ರಗಳು ಈ ಕಾವ್ಯಗಳನ್ನು ಯಾವುದೋ ಅನ್ಟ್ರಾನ್ಸ್ಲೇಟ್ ಕಾವ್ಯಾದಿತ್ತು ಏನೋ, ಶಾಸ್ತ್ರಗಳು ಯಾಕೆ ಅನ್ಟ್ರಾನ್ಸ್ಲೇಟಬಲ್ ಆಗೋ, ಅನ್ಟ್ರಾನ್ಸ್ಲೇಟಬಲ್ ಅಂದರೆ ಶಾಸ್ತ್ರ ಅಂತ ಅನಿಸ್ಕೊಳ್ಳೋದೇನೇ ಇಲ್ಲ, ಆಬ್ಜೆಕ್ಟಿವಿಟಿ ಇಲ್ಲ ಅಂತಲೇ ಆಗುತ್ತೆ. ತುಂಬ ಅನರ್ಥ ಇದೆ. ಹಾಗಾಗಿ ಅವ್ರ ಪಾಪ ಯುಕ್ತಿಗಳನ್ನು ಅವ್ರದನ್ನು ಇಟ್ಕೊಳ್ಳೋಣ ಖಂಡಿತ. ಉದಾರ ಸರ್ವ ಏವೈತೆ ಭಗವದ್ಗೀತೆ ಮಾತು, ಪ್ರತಿಯೊಬ್ಬರೂ ಕೂಡ ಅದು ಎಲ್ಲರೂ ಕೆಲಸ ಮಾಡ್ತಾರು ಬರ್ತಾರೆ. ಆದರೆ ಡೋಂಟ್ ಬ್ಲೋ ಯುವರ್ ಕ್ಲೈಂಟ್ ಮೋರ್ ದ್ಯಾನ್ ಹಿ ವೇಸ್ ಅಂತ ಹೇಳ್ತಾರಲ್ಲ, ಯು ವಿಲ್ ಬರ್ಸ್ಟ್ ಔಟ್ ಇದರಂತ, ಆ ಥರ ಆಗ್ಬಿಡುತ್ತೆ. ಇವ್ರನ್ನ ಮಾಸ್ಟರ್ಸ್ಗಿಂತ ತುಂಬ ಮೇಲಿಡ್ತಾ ಇದ್ದಾರೆ. ನಮಗೆ ಯಾವತ್ತೂ ಆಗ್ಬೋರವರು, ಒಬ್ಬ ರಮಣ, ರಾಮಕೃಷ್ಣ, ಡಿ ವಿ ಜಿ ಈ ಥರದವರು ಹೆಚ್ಚು ಆಗ್ಬರ್ತಾರೆ, ಕಾಣೆಯವರು ಇಂಥವ್ರು ಹೆಚ್ಚು ಆಗ್ಬರ್ತಾರೆ. ಇವರು ಒಂದು ಕಾಲದ ಕೋಲಾಹಲ ಅಂತ ಅದಕ್ಕೆ ಮಾತ್ರ ಬರ್ತಾರೆ ಅಷ್ಟೇ ಅಂತ ಅನಿಸುತ್ತೆ. ತುಂಬ ಟೈಮ್ ತೊಗೊಂಡ್ಬಿಟ್ಟೆ. ಅಲ್ಲ, ನನಗೇನು ತೊಂದರೆ ಇಲ್ಲ ಪಾಪ, ಮಧ್ಯಾಹ್ನದ ಮೇಲೆ ಹಿರಿಯರಿಲ್ಲ, ಸಂಜೆಯ ಮೇಲೆ ಸಂಯಮಿಗಳಿಲ್ಲ ಅಂತ ಅಕ್ಕಮಾದೇವಿ ಮಾತು ಹಂಗಾಗ್ಬಿಟ್ರೆ ಕಷ್ಟ. ನೀವೇನೋ ಹೇಳ್ತಾ ಇದ್ದಲ್ಲಪ್ಪ. ಇಲ್ಲ ಸರ್, ಆಯ್ತು ಸರ್, ಆಯ್ತು. ಅಲ್ಲ, ಏನಪ್ಪ ಕಂಪಲ್ಷನ್ ಅಂತ ಆತ್ಮಾನಂದ ಮತ್ತೆ ಆಗ್ಬಹುದು, ಆಗದೇನು ಇರಬಹುದು. ಆದರೆ ಓವರ್ಲ್ಯಾಪ್ ಆಗುವುದು ಹೆಚ್ಚಿರೋದ್ರಿಂದಲೇ ಒಬ್ಬ ಒಳ್ಳೆ ಕಲಾವಿದ ತುಂಬ ಕಾಲ ರಸಿಕರಂಜನೆ ಮಾಡಿಕೊಂಡು ಇರಬಲ್ಲ. ಆಗಲಿಲ್ಲ ಅಂದರೆ ಜನವೇ ಅವನನ್ನು ಉಪೇಕ್ಷೆ ಮಾಡ್ತಾರೆ, ಇಲ್ಲ ಅವನೇ ಜನವನ್ನು ಉಪೇಕ್ಷೆ ಮಾಡ್ತಾನೆ. ದೀಸ್ ಆರ್ ದಿ ಇವೆಂಚುಯಲ್ ಥಿಂಗ್ಸ್ ವಿಚ್ ಗೋಯಿಂಗ್ ಟು ಹ್ಯಾಪನ್. ಹಾಗಾಗುತ್ತೆ. ಮತ್ತು ಒಬ್ಬ ಕಮರ್ಷಿಯಲ್ ಆರ್ಟಿಸ್ಟ್ ಅಂದರೆ ಕಮಿಟೆಡ್ ಫಾರ್ ದಿ ಆಡಿಯನ್ಸ್ ಅಂತ ಮಾಡುವಾಗ ಅವನು ಒಂದು ಮಟ್ಟಕ್ಕೆ ಎಂಜಾಯ್ ಮಾಡಿಯೇ ಮಾಡ್ತಾನೆ. ಎಷ್ಟಾದರೂ ಮಾಡೋಕ್ಕಾಗದೇ ಇದ್ದರೆ ಅವನಿಗೆ ಸುಖವಾಗಿ ಶುರು ಮಾಡೋಕ್ಕಾಗೋಲ್ಲ. ಅದರಿಂದ ಓವರ್ಲ್ಯಾಪ್ ಆಗುವಂಥದ್ದಿರುತ್ತೆ, ಬಿಡೋದೊಂದಷ್ಟು ಇದ್ದೇ ಇದ್ದರೂ ಸುಖ ಇರುತ್ತೆ. ಮತ್ತು ಸ್ಫೂರ್ತಿ ಮೇಲೆ ಕೆಲಸ ಮಾಡ್ತೀನಿ ಅಂದರೆ
ನನ್ನ ಅನುಭವದಿಂದ ಹೇಳ್ತೀನಿ, ಸ್ಫೂರ್ತಿ ಅನ್ನೋದು ಅದು ಬಂದಾಗ ಮಾತ್ರ ಮಾಡ್ತೀನಿ, ಇಲ್ಲದೇ ಇದ್ದಾಗಿಲ್ಲ ಅಂತ ಎಷ್ಟು ಹೇಳಿದ್ರು ಒಂದು ಸ್ವಲ್ಪ ತೊಡಕೊಂಡ ಮೇಲೆ ಅದು ಒಂದಿಷ್ಟು ಬಂದೇ ಬರುತ್ತೆ. ಯಾವ ಫಾರ್ಮ್ನಲ್ಲಿ ಒಂದಷ್ಟು ಕೆಲಸ ಮಾಡಿದರೆ ಒಂದಷ್ಟು ಟ್ಯೂನ್ ಆಗ್ತಾನೆ, ಆಮೇಲೆ ಕುದುರ್ಕೊಳ್ಳುತ್ತೆ, ವಾರ್ಮಪ್ ಆಗುತ್ತೆ. ಅದು ಕೆಲವು ಸತಿ ಎಕ್ಕುಟ್ಟೋಗೋದು ಇರುತ್ತೆ. ನಾವು ಅದಕ್ಕೆ ಕೆಲವು ದೊಡ್ಡ ದೊಡ್ಡ ಕಲಾವಿದರು ಯಾವುದೋ ಒಂದು ಕೆಲವು ಪರ್ಫಾರ್ಮೆನ್ಸಸ್ ಚೆನ್ನಾಗಾಗಲಿಲ್ಲ, ಮೂಡ್ ಸರಿಯಾಗಿಲ್ಲ ಅಂತ, ಆದರೆ 100 ಒಂದು 20-25 ಪರ್ಫಾರ್ಮೆನ್ಸಸ್ ಆಗಾಗ್ಬೋದು, ಮಿಕ್ಕಿದ್ದ ಹಾಗೆ ಇರುತ್ತೆ. ಯಾಕೆಂದರೆ ಹೆಚ್ಚೆಚ್ಚು ಅವನು ಆ ಮೂಡಲ್ಲಿ ಇರೋಕ್ಕೆ ಪ್ರಯತ್ನ ಪಟ್ಟಿರ್ತಾನೆ, ಗುಂಗಲ್ಲಿರೋಕ್ಕೆ ಪ್ರಯತ್ನ ಪಟ್ಟಿರ್ತಾನೆ ಅಂತ ಅನಿಸುತ್ತೆ. ಅದರಿಂದ ನಾವು ಆಡಿಯನ್ಸ್ಗೆ ಎಂಟರ್ಟೈನ್ ಮಾಡೋಕ್ಕೆ ಹೋದರೆ ಆನಂದ ಸಿಗೋಲ್ಲ ಅಂತ ಹೇಳೋಕ್ಕಾಗೋಲ್ಲ. ವಸ್ತುತಃ ಶ್ರೋತೃ ಗೌರವ ಇರಬೇಕಲ್ಲ, ಪರ್ಫಾರ್ಮ್ ಮಾಡೋವನಿಗೆ ತನ್ನ ಆಡಿಯನ್ಸ್ ಕನ್ವೆಷರ್ಸ್ ಮೇಲೆ ವಿಶ್ವಾಸ ಗೌರವ ಇರಬೇಕು. ಕಲೆ ಬ್ರಹ್ಮವಸ್ತು ಆದರೆ ರಸಿಕನೂ ಬ್ರಹ್ಮವಸ್ತು. ನಮ್ಮ ವೇದ ಅಂತ ಹೇಳುತ್ತೆ, ಕಲೆಯ ಮೀಮಾಂಸೆ ಕೂಡ ಹೇಳುತ್ತೆ, ಅಲಂಕಾರ ಶಾಸ್ತ್ರ ಹೇಳುತ್ತೆ, ಸರಸ್ವತ್ಯ ತತ್ವ ಕವಿ ಸಹೃದಯಾಖ್ಯಂ ವಿಜಯತೆ ಅಂತ. ಅದರಿಂದ ಅವರು ಬರೀ ಆಡಿಯನ್ಸ್ಗಾಡ್ತಾರೆ, ಮಾಬನ್ನು ನೋಡ್ಕೊಂಡು ಹಾಡ್ತಾರೆ ಅಂತ ಉಚಾಯಿಸಿ ಮಾತಾಡಬಿಡಬಾರ್ದು. ಕ್ವಾಲಿಟಿ ಕಲೆ ಬಂತಾ ಇಲ್ವಾ ಅಂತನ್ನೋದು ನೋಡಬೇಕಾಗುತ್ತೆ. ಮತ್ತು ಯಾವುದೇ ಕಲೆಯಲ್ಲೂ ಒಂದು ಮಟ್ಟದ ಟೆಕ್ನಿಕ್ಕಿನ ಪಾರಮ್ಯ ಇರುತ್ತೆ, ಅದಷ್ಟು ಬಂದ್ರೇ ಎಷ್ಟೋ ಜನಕ್ಕೆ ಸಾಕಾಗಿರುತ್ತೆ. ಅದು ಆದಮೇಲೆ ಅವನು ನಿಜವಾದ ಸ್ಫೂರ್ತಿಯಿಂದ ಒಂದಷ್ಟು ಬಂದಾಗ ಅದು ಕಲಾವಿದನಿಗೂ ಒಂದು ಥ್ರಿಲ್ ಆಗುತ್ತೆ, ಕನಾಯಿಷ್ಯರಿಗೂ ಒಂದು ಥ್ರಿಲ್ ಆಗಿರುತ್ತೆ. ನನ್ನ ಸ್ನೇಹಿತರು ಮಂಟಪ್ರಭಾಕರ್ ಉಪಾಧ್ಯಾಯರು ಹೇಳ್ತಾ ಇದ್ರು, ಪ್ರತಿ ಪರ್ಫಾರ್ಮೆನ್ಸಲ್ಲೂ ನನಗೆ ಹೆಕ್ಕೊಂಡು ಹೋಗೋಕೆ ಒಂದಷ್ಟು ಇರಬೇಕ್ರಿ ಅಂತ. ಅಂದರೆ ಅವ್ರು ಹೇಳ್ತಾ ಇದ್ದ ಶಬ್ದನೇ ಹೇಳ್ತೀನಿ, ನನಗೊಂದಿಷ್ಟು ಹೆಕ್ಕೋದಕ್ಕೆ ಬೇಕು ಮಾರಾದ್ರೆ, ಇಲ್ಲದೇ ಇದ್ರೆ ಅದು ಎಂಥದ್ದು, ಯಾವುದು ಉಸಾಬರಿ ಬೇಡ ಅಂತ. ಅಂದರೆ ನನಗೆ ಗೊತ್ತಿಲ್ಲದೆ ಇರೋದು ಸಮಥಿಂಗ್ ಹೊರಗೆ ಬಂದಾಗ ನಾನು ತೊಗೊಂಡು ನೆಕ್ಸ್ಟ್ ಪ್ರೋಗ್ರಾಮ್ಗೆ ನನ್ನ ರೆಪರ್ಟರಿಗೆ ಸೇರಿಸ್ಕೊಳ್ಳೋಂಥದ್ದು ಬೇಕು ಅಂತ. ಅದು ನನಗೆ ನನ್ನ ಅನುಭವ ಹೇಳ್ತೀನಿ. ಅವಧಾನದಂತ ತುಂಬ ಬ್ರೈನಿ ಆರ್ಟ್, ರಿಸ್ಟ್ರಿಕ್ಟೆಡ್ ಆರ್ಟ್ ಕಲೆನಂತರೂ ಎಷ್ಟೋ ಸತಿ ಅನಿಸ್ಬಿಡುತ್ತೆ. ಆ ಮಟ್ಟದ ಒಂದು ಮೆಕ್ಯಾನಿಕಲ್ ಪರ್ಫೆಕ್ಷನ್ಗೆ, ಅನ್ಸರ್ಟೆಂಟಿಗೆ ಎಲ್ಲ ತುತ್ತಾಗಬೇಕಾಗುತ್ತೆ. ಅಲ್ಲಿ ಕೂಡ ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡುವಾಗ ಬರದೇ ಇರೋ ಐಡಿಯಾಸು ಬಂದಿರುತ್ತೆ, ಅದನ್ನು ಪಾಲಿಶ್ ಮಾಡಿ ಇನ್ನೂ ಒಳ್ಳೆ ರೂಪಕ್ಕೆ ಹಾಕ್ಬೋದಾಗಿರುತ್ತೆ. ಕೆಲವೊಮ್ಮೆ ಆ ತೋಚಿತ ಪದಗಳಲ್ಲಿ ಹಾಕಿರ್ತೀವಿ, ಅರೆ ಸ್ಟ್ರೈಕ್ ಆಗೋದು ಮತ್ತು ಬೇರೆ ಯಾವಾಗುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಹೀಗಾಗಿ ಒಬ್ಬ ಆಡಿಯನ್ಸಿಗೆ ಮಾಡ್ತಾ ಇದ್ದಾನೆ ಅಂದರೆ ಬರೋಲ್ಲ ಅವನಿಗೆ ಕ್ವಾಲಿಟಿ ಅಂತ ಆಗಿ ನಾವು ಹೇಳೋಕ್ಕಾಗೋಲ್ಲ. ಇಷ್ಟನ್ನು ಹೇಳ್ಬೋದು, ಅವನು ಆನಂದ ಪಡದೇ ಇದ್ದಾಗ ಸರಿಯಾಗಿ ಬರೋಲ್ಲ ಅಂತ. ಆನಂದ ಆಡಿಯನ್ಸ್ ಇದ್ದಾಗಲೂ ಬರ್ಬೋದು, ಇಲ್ಲದೇ ಇದ್ದಾಗಲೂ ಬರ್ಬೋದು. ತಾನು ಸುಖ ಇಲ್ಲದೆ ಬೇರೆಯವ್ರಿಗೆ ಅಂಥ ಸುಖ ಕೊಡೋಕ್ಕಾಗೋಲ್ಲ, ತುಂಬ ಕಾಲ ಕೊಡೋಕ್ಕಾಗೋಲ್ಲ. ನಮ್ಮಲ್ಲಿ ಕೆಟ್ಟ ತ್ಯಾಗದ್ದು ಒಂದು ಸೂಡೋ ಟ್ರೆಡಿಷನ್ ಇದೆ, ನಾನು ಸಫರ್ ಮಾಡ್ಕೊಂಡು ಬೇರೆಯವ್ರನ್ನ ಉದ್ಧಾರ ಮಾಡ್ತೀನಿ ಅಂತ. ಇದು ಗಾಂಧಿ ಟ್ರೆಡಿಷನ್, ಇದು ಬೋಧಿಸತ್ವ ಟ್ರೆಡಿಷನ್ ಅಂತ ಒಂದು ಹಿಪಾಕ್ರಸಿ ಇದೆ. ತಾನು ಬಲಿದಾನ ಮಾಡಿಬಿಟ್ಟು ಎಲ್ಲ ಒಳ್ಳೇದು ಮಾಡಿಬಿಟ್ಟೆ ಅಂತ, ಅದು ಆಗುವಂಥದ್ದಲ್ಲ. ತನಗೆ ದೇಹದ ಪ್ರಜ್ಞೆ ಇಲ್ಲದೆ ಇದ್ದಾಗ ಆಗುತ್ತೆ, ಆ ಥರ ಅರ್ಥ ಮಾಡ್ಕೊಳ್ಬೇಕು. ಬೋಧಿಸತ್ವ ತಾನು ತನ್ನ ಶರೀರವನ್ನೆಲ್ಲ ದಾನ ಮಾಡಿದಂದರೆ ತಾನು ಬೇರೆ, ಶರೀರ ಬೇರೆ ಅನ್ನೋ ಸ್ಥಿತಿ ಬಂದಿತ್ತು, ಆ ಡಿಟ್ಯಾಚ್ಮೆಂಟ್ ಇದ್ದು ಅದರಿಂದ ಅಂತನಬೇಕೇ ಹೊರತುನವೇ, ಅಟ್ ದಿ ಕಾಸ್ಟ್ ಆಫ್ ಒನ್ಸ್ ಓನ್ ಸಫರಿಂಗ್ ಹಿ ಮೇಡ್ ದಿ ರೆಸ್ಟ್ ಆಫ್ ದಿ ವರ್ಲ್ಡ್ ಹ್ಯಾಪಿ, ಇಂಪಾಸಿಬಲ್. ಮಾಡಿದ್ರೆ ಒಂದಿಷ್ಟು ನಟನೆ ಮಾಡ್ಬೋದು. ಇದು ಕ್ರಿಶ್ಚಿಯಾನಿಟಿನಲ್ಲಿ ತುಂಬ ನಮಗಾಗಿ ಶಿಲುಬೆ ಮೇಲೆ ಬಲಿ ಬಿದ್ದ ಅಂತೆಲ್ಲ, ಅವನು ಪಾಪ ನೋವಾಗ್ತಾ ಇತ್ತು ಅಂತ ಗೊತ್ತಾಗುತ್ತೆ. ಎಲಿ ಎಲಿ ಲಮ್ಮಾಸ ಭಕ್ತಾನಿ ಅಂತ ಅವನು ಹೇಳ್ತಾನೆ, ಅದು ಇಬ್ರು ಮಾತಿದ್ದು, ದೇವರೇ ದೇವರೇ, ಅದು ಎಲಿ ಎಲಿಯ ಅಂದರೆ ಎಲಿ ಅಂತ ಅಂದರೆ ನನ್ನ ದೇವರು ಅಂತ. ಓ ನನ್ನ ದೇವರೇ ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟು ಅಂತ ಕೂಗಿದ್ರೆ ನೋವು ಬಂದಿತ್ತು ಅಂತ. ಅದಕ್ಕೆ ಮುಂಚೆ ಗತ್ಸೆ ಮನೆಯಲ್ಲಿ ಅವನು ಹೇಳ್ಕೊಂಡಿದ್ದ, ಫ್ಲೆಶ್ ಈಸ್ ಸ್ಟ್ರಾಂಗ್ ಬಟ್ ಸ್ಪಿರಿಟ್ ಈಸ್ ಸ್ಟ್ರಾಂಗ್ ಬಟ್ ಫ್ಲೆಶ್ ಈಸ್ ವೀಕ್ ಅಂತ. ಸೌಂಡ್ ತಾಳೋಕ್ಕಾಗೋಲ್ಲ ಅಂತ, ದೇಹ ಕಂಟಿತ್ತು. ಅದೇ ಯಾರು ರಮಣ ಮಹರ್ಷಿಗಳತ್ತವರು ಅನಸ್ತೀಶಿಯಾನೇ ತೊಗೊಳ್ದೆ ಆಪರೇಷನ್ ಮಾಡಿಸ್ಕೊಂಡ್ರು, ಕ್ಯಾನ್ಸರ್ ಆಪರೇಷನ್ನು. ಆ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ಇದ್ದಿರಬಹುದು ಅವರಿಗೆ, ಹಾಗೆ ಇದ್ದರೆ ಆಗ ಅವನು ದೊಡ್ಡವನು, ಅಂದರೆ ತ್ಯಾಗದಿಂದ ಆಗತ್ತೆ ಅಂತ. ಹಾಗಲ್ವಾದರೆ ತಾನು ಆನಂದ ಪಡಬೇಕು, ಆನಂದ ಪಡೋದೇ ಮುಖ್ಯ ಅಂತ ನನಗನ್ಸುತ್ತೆ. ಅದನ್ನು ನಮ್ಮಲ್ಲಿ ಮೊದಲಿಂದಲೂ ಹೇಳಿದ್ದಾರೆ. ಅದಕ್ಕೆ ಆಡಿಯನ್ಸ್ ಇದಾರಾ ಇಲ್ವಾ ಅದು ಗೌಣವಾದದ್ದು. ಕೆಲವೊಮ್ಮೆ ಒಳ್ಳೆ ಆಡಿಯನ್ಸ್ ಇದ್ದು ತುಂಬ ಕಿಕ್ ಬರೋದು ಉಂಟು, ರಸಿಕರಿಂದಾಗಿ ತುಂಬ ದೊಡ್ಡದಾದ ಪ್ರಯೋಜನ ಬರುತ್ತೆ. ಕೆಲವೊಮ್ಮೆ ಕೆಟ್ಟ ಆಡಿಯನ್ಸಿಂದ ಬೋರೋ ಆಗುತ್ತೆ. ಇದೆಲ್ಲ ನೋಡಿರೋದ್ರಿಂದ ಅವನ ಆನಂದದ ಲೆವೆಲ್ ತುಂಬ ನಿಶ್ಚಯ ನಿರ್ಣಯಾತ್ಮಕ ಅಂತ ಅನಿಸುತ್ತೆ.
ಆಮೇಲೆ ಒಂದು ಹೇಳಬೇಕಪ್ಪ, ನಾನು ಮಾತಾಡುವಾಗ ಎಷ್ಟೋ ಲೂಸ್ ಟಾಕ್ ಮಾಡ್ತಿರ್ತೀನಿ, ಫಾರ್ಮ್ನಲ್ಲಿ ಅಂತ ಗಟ್ಟಿಯಾಗಿರೋದಿಲ್ಲ, ಯಾವುದೋ ಮಾತು ಬೈದಿರ್ತೀನಿ, ಯಾವುದೋ ಲಘುವಾಗಿ ಹೇಳಿರ್ತೀನಿ, ಅದು ಕಾಂಟೆಕ್ಸ್ಚುಯಲ್ ಆಗಿರುತ್ತೆ. ಐ ಕ್ಯಾನ್ ಆಲ್ವೇಸ್ ಬಿ ಕೋಟೆಡ್ ಅಗೇನ್ಸ್ಟ್ ಮೀ. ನನಗೇನು ತಗಾದೆಗಳು ವಿವಾದಗಳು ಭಯವೇನೂ ಇಲ್ಲ, ಆದರೆ ಅದಕ್ಕೆ ಪುರುಸೊತ್ತಿಲ್ಲ, ಅಷ್ಟೇ, ಮನಸ್ಸೂ ಇಲ್ಲ, ಪುರುಸೊತ್ತೂ ಇಲ್ಲ, ಭಯ ಅಂತೂ ಏನೂ ಇಲ್ಲ. ಹೀಗಾಗಿ ಏ ಗಣೇಶ ಉವಾಚ ಅಂತ ನೀವು ಎಲ್ಲೋ ಹಿಂಗೋ ಹಾಕಿಬಿಟ್ಟು ನಿಮಗೆ ತೊಂದರೆ ಮಾಡ್ಕೊಳ್ಬೇಡಿ ಹೇಳಿದ್ರಲ್ಲ ಆ ಥರ. ಆಮೇಲೆ ನನಗೆ ತಂದರೆ ನಾನು ಉತ್ತರ ಕೊಟ್ಟೇನೋ, ಅರೆ ಅದಕ್ಕಿಂತ ಒಳ್ಳೆ ಸಂತೋಷ ಪಡುವಂಥ ಕೆಲಸಗಳು ಬೇಕಾದಷ್ಟಿದೆ ಅಂತ. ನಿಮಗೆ ಸಮಾಧಾನವಾಯ್ತಾ, ನೀವು ಸಂತೋಷ ಪಡಿ, ಯು ನೀಡ್ ನಾಟ್ ಎನ್ಲೈಟನ್ ಎನಿಬಡಿ. ನಾನಾದರೂ ಆ ಉದ್ದೇಶದಿಂದ ಹೇಳ್ತಾ ಇಲ್ಲ, ಏನೋ ಪ್ರಶ್ನೆ ಬಂತು ಅಂತ ಅದಕ್ಕೆ ನನಗೆ ತೋಚಿದ್ದ, ಆ ಪ್ರಶ್ನೆಗೆ ನಾನು ನನ್ನ ಉತ್ತರ ಏನು ಕಂಡುಕೋತೀನಿ ಅಂತ ಹೇಳಿದ್ದೀನಿ ಅಷ್ಟೇ. ಇಫ್ ಯು ಆರ್ ಗೆಟಿಂಗ್ ಕನ್ವಿನ್ಸ್ಡ್, ಇಟ್ಸ್ ಎ ವೆರಿ ಇನ್ಸಿಡೆಂಟಲ್ ಥಿಂಗ್, ಇಟ್ಸ್ ಮೋರ್ ಫಾರ್ ಮೈ ಓನ್ ಕನ್ವಿಕ್ಷನ್ ಅಷ್ಟೇ, ಅದು ಗಮನದಲ್ಲಿರಲಿ ಅಂತ ಅಷ್ಟೇ ಹೇಳ್ತೀನಿ. ಇತ್ತೀಚೆಗೆ ನಮ್ಮ ಕೆಲವರು ಜಗ್ಗಿ ವಾಸುದೇವ್ ಅಂತ ಒಬ್ಬ ಸದ್ಗುರು ಅಂತ ವಿಡಿಯೋ ಹಾಕಿದ್ರು, ನಡುವೆ ಅವ್ರದ್ದೊಂದು ಸ್ಟೇಟ್ಮೆಂಟ್ ಬಂದಿತ್ತು, ಯೋಗ ಇಸ್ ಆಸ್ ಹಿಂದೂ ಆಸ್ ಗ್ರಾವಿಟಿ ಇಸ್ ಕ್ರಿಶ್ಚನ್ ಅಂತ. ಆದರೆ ಸಂತೋಷ ಆದರೆ ಒಂದು, ಆದರೆ ಇದು ನಮ್ಮ ತತ್ವ ದಾರ್ಶನಿಕದಲ್ಲೇ ನಮ್ಮ ಫಿಲಾಸಫಿಯಲ್ಲೇ ಅಳವಡಿಸಿರುವಂಥದ್ದು ಯೋಗ, ಆದರೆ ಕ್ರಿಶ್ಚಾನಿಟಿ ಫಿಲಾಸಫಿಯಿಂದ ಗ್ರಾವಿಟಿ ಬರೋದು ಕಷ್ಟ ಇದೆ. ನಾವದೇನೆ ಜಿಗ್ಗಿ ವಾಸುದೇವರಲ್ಲಿ ಹೇಳ್ಬೇಕಾದ್ರೆ ಮಾರ್ಕೆಟ್ ಇಂಟ್ರೆಸ್ಟ್ ಎಲ್ಲ ತುಂಬ ಇರುತ್ತಪ್ಪ, ನನಗೇನೂ ಇಲ್ಲ, ಅವ್ರಿಗೆ ತುಂಬ ಇರುತ್ತೆ. ಅವ್ರ ಗಡ್ಡದಿಂದ ಮೊದಲುಗೊಂಡು ಕಾಸ್ಟ್ಯೂಮ್ವರೆಗೆ ಎಲ್ಲ ಕೂಡ ಅದಕ್ಕೆ ಬೇರೆ ಬೇರೆ ಸ್ಟ್ರಾಟಜಿ ಇರುತ್ತೆ, ಅದೆಲ್ಲ ಇರುತ್ತೆ. ಆ್ಯಸ್ ಎ ಪರ್ಸನ್ ಬಿಕಮ್ಸ್ ಮೋರ್ ಆ್ಯಂಡ್ ಮೋರ್ ರೀಚಿಂಗ್ ಟು ಬಿಗ್ಗರ್ ವರ್ಲ್ಡ್, ಅದೆಲ್ಲ ಇದ್ದೇ ಇರುತ್ತೆ. ಅವರಾಗಲಿ ರವಿಶಂಕರ್ ಆಗಲಿ ಇಲ್ಲ, ಜಾಣ್ಮೆ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡಬೇಕಾಗುತ್ತೆ. ಇಟ್ ಈಸ್ ಲೈಕ್ ಲಾ ಆಫ್ ಗ್ರಾವಿಟಿ, ಅದು ಖಂಡಿತ, ಅದು ಸತ್ಯ, ದಟ್ ಈಸ್ ಯೂನಿವರ್ಸಲ್ ಟ್ರೂತ್. ಬಟ್ ವಿ ಶುಡ್ ನೆವರ್ ಫರ್ಗೆಟ್ ದಟ್ ಲಾ ಆಫ್ ಗ್ರಾವಿಟೇಷನ್ ವಾಸ್ ರಿವೀಲ್ಡ್ ಬೈ ನ್ಯೂಟನ್. ಇಫ್ ಯು ಸ್ಟಾರ್ಟ್ ಸೇಯಿಂಗ್ ದಟ್ ಲಾ ಆಫ್ ಗ್ರಾವಿಟೇಷನ್ ವಾಸ್ ರಿವೀಲ್ಡ್ ಬೈ ಗಣೇಶ್ ಫಸ್ಟ್, ಆವಾಗ ಅಪಾಯ ಬರುತ್ತೆ. ವಿ ಶುಡ್ ಗಿವ್ ಡ್ಯೂ ಅಕ್ನಾಲೆಜ್ಮೆಂಟ್ಸ್. ಇಫ್ ದೇ ಹ್ಯಾವ್ ಎನಿ ಕಾಪಿರೈಟ್, ಯು ಹ್ಯಾವ್ ಟು ಪೇ ದಿ ಕಾಪಿರೈಟ್ ಆಲ್ಸೋ. ಅಕ್ನಾಲೆಜ್ಮೆಂಟ್ ಮಾಡಬೇಕು. ಮತ್ತು ಸನಾತನ ಧರ್ಮದಂಥ ಫ್ರೇಮ್ನಲ್ಲಿ ಈ ಮೈಂಡ್ ಸೆಟ್ಟಿಂದಾನೇ ಅದು ಬರೋಕ್ಕೆ ಸಾಧ್ಯ ಅಂತ. ರಿನೇಸಾನ್ಸ್ ಆದಮೇಲೆ ಅಲ್ಲಿ ಒಳ್ಳೆ ಕೆಲಸಗಳಾಯಿತು ಅನ್ನೋದೇ. ವೆನ್ ದೇ ಸ್ಟಾರ್ಟೆಡ್ ಕಮಿಂಗ್ ಔಟ್ ಆಫ್ ದಟ್ ಫ್ರೇಮ್ ಆಫ್ ನಾಮರೂಪದ ರಿಲಿಜನಿಂದ ಆಚೆಗೆ ಬಂದಮೇಲೆ ಅವ್ರಿಗೂ ಒಳ್ಳೆಯದಾಗಿದ್ದು, ಯಾರಿಗೂ ಒಳ್ಳೆಯದಾಗಿದ್ದು ಅಂತ. ಅದು ಹೌದು. ಅದೇ ಇನ್ನು ನಮ್ಮಲ್ಲಿ ಈ ಥರ ಸೆಲ್ಫ್ ಸ್ಟೈಲ್ಡ್ ಗಾಡ್ಮೆನ್ ಇದ್ದಾರಲ್ಲ, ಅವರುಗಳ ಪ್ರಾಬ್ಲಮ್ ಬರೋದು ಇದೇನೆ. ದೇ ವಿಲ್ ಹ್ಯಾವ್ ದೇರ್ ಓನ್ ಅಜೆಂಡಾ ಇರುತ್ತೆ. ಆದರೆ ಫಾರ್ಚುನೇಟ್ಲಿ ಜನ ಯಾರು ಅಂತ ದೊಡ್ಡ ಸೀರಿಯಸ್ ಆಗಿ ತಗೊಳ್ಳಲ್ಲ ಅವ್ರನ್ನ. ಈ ವಿಷಯದಲ್ಲಿ ರಾಜೀವ್ ಮಲ್ಹೋತ್ರ ಅಂತ ಅವರೆಲ್ಲ ಸರಿಯಾಗಿ ಹೇಳಬಲ್ಲರು. ಅವ್ರು ಈ ಥರದನ್ನೆಲ್ಲ ಫೈಟ್ ಮಾಡ್ತಾರೆ, ಅದು ಸರಿ, ಅದು ಯುಕ್ತ. ಆದರೆ ಈವನ್ ಬಿಫೋರ್ ರಾಜೀವ್ ಮಲ್ಹೋತ್ರ ರೈಸ್ಡ್ ವಾಯ್ಸ್, ಸಂದೀಪೇ ಬರೆದಿದ್ದುಂಟು, ಆ ಮೀರಾನಂದನೋ ಯಾರೋ ಬರೆದಿದ್ದಕ್ಕೆ ಯು ಹ್ಯಾಡ್ ರಿಟನ್, ಬೇಕಾದಷ್ಟು ಜನ ಮಾಡಿದ್ದಾರೆ. ಏನು ಗೊತ್ತೇ, ಎಲ್ಲ ಕಡೆಯಿಂದ ನಡೆಯುತ್ತೆ, ತಡೀಲಿ, ತೊಂದರೆ ಏನಿಲ್ಲ. ಬಟ್ ಜಿಗ್ಗಿ ವಾಸುದೇವು, ರವಿಶಂಕರು ಇವರೆಲ್ಲ ಕೆಲವು ಒಳ್ಳೆಯದನ್ನು ಮಾಡಿದ್ದಾರೆ, ಅವರೆಲ್ಲ ಅಷ್ಟಷ್ಟು ಮಟ್ಟಿಗೆ ಉದಾರ ಸರ್ವೈವೈತೆ. ಎಲ್ಲಿಯೂ ಕೆಲವು ಕೋರ್ ಕಾನ್ಸೆಪ್ಟ್ಸಲ್ಲಿ ತಪ್ಪು ಮಾಡ್ಕೊಂಡು ಬಿಡ್ತಾರೆ. ಜಗ್ಗಿ ವಾಸುದೇವು ಕಾಗಮ್ಮ ಗುಬ್ಬಮ್ಮ ಕಥೆಗಳನ್ನೆಲ್ಲ ಎಷ್ಟು ಹೇಳಿಬಿಡ್ತಾರೆ ಅಂದರೆ, ಈ ಒಂದು ಹೇಳಿದ್ದರು ಶಂಕರಾಚಾರ್ಯರ ಕಾಲದಲ್ಲಿ ವಾದದಲ್ಲಿ ಸೋತವ್ರನ್ನೆಲ್ಲ ಶೂಲಕ್ಕೇರಿಸ್ತಾ ಇದ್ರು ಅಂತ. ಎಲ್ಲಿ ಹೇಳಿತ್ತು ಅದು? ಏನೋ ಹೇಳಿಬಿಡ್ತಾರೆ, ಯಾವುದೋ ಕಾಶಿ ಗಂಗಾ ತೀರದಲ್ಲಿ ಯಾವನೋ ಒಬ್ಬ ನಾಗ ಸಾಧು ಹೇಳಿಬಿಟ್ಟ ಅಂತ. ಅವನು ಗಾಂಜಾ ಹೊಡೆಯೋದು ಬೆತ್ತಲೆ ಇರೋದು ಬಿಟ್ಟು ಮೂರನೇದು ಗೊತ್ತಿರೋದಿಲ್ಲ, ಅವನು ಹೇಳಿಬಿಟ್ಟಿರ್ತಾನೆ ಈ ಥರದ್ದಾಗ್ಬಿಡುತ್ತೆ. ಅದು ಇವೆಲ್ಲ ಬರುವಂಥ ನಾನ್ಸೆನ್ಸ್ ಈ ಥರದ್ದಾಗಿರುತ್ತೆ. ರವಿಶಂಕರ್ ಅವರು ಒಮ್ಮೆ ಭಾಳ ಹಿಂದೆ, ನಾನೆಲ್ಲ ಹೇಳ್ತಾ ಇರೋದಿದ್ದಲ್ಲ, ರಾಜೀವ್ ಮಲ್ಹೋತ್ರ ಇನ್ನೂ ಇಂಡಿಯನ್ ಟ್ರೆಡಿಷನ್ ಅನ್ನೋದು ಕಂಡುಬಿಡೋಕ್ಕಿಂತ ಮುಂಚೆನೆ ಇವರು ರವಿಶಂಕರ್ರು ಇಸ್ಲಾ, ಇದು ಕ್ರಿಶ್ಚಿಯಾನಿಟಿ ಆ್ಯಂಡ್ ಹಿಂದೂಯಿಸಮ್ ಎರಡೂ ಒಂದೇ ಥರ ಅಂತ ಒಂದು ಬುಕ್ಲೆಟ್ ಮಾಡಿದರು. ಇಲ್ಲಿ ಜಪ್ಮಾಲೆ ಇದೆ, ಅಲ್ಲಿ ಜಪ್ಮಾಲೆ ಇದೆ, ಅಲ್ಲಿ ಓಂ ಇದೆ, ಅಲ್ಲಿ ಕ್ರಾಸ್ ಇದೆ ಅಂತ. ಸ್ಟುಪಿಡ್ ಈಸ್ ದಿ ಮೋಸ್ಟ್ ಗ್ರ್ಯಾಂಡ್ ವರ್ಡ್ ಫಾರ್ ದಟ್. ಅದಕ್ಕಿಂತ ಇನ್ಯಾವುದಾದ್ರೂ ಸರಿಯಾಗಿರೋ ಪದ ಇದೆ ನಂಗೆ ಗೊತ್ತಿಲ್ಲ. ಆ ಮಟ್ಟದ ಪುಸ್ತಕ ಬರೆದಿದ್ದರು. ನಾನು ನನ್ನ ಸ್ನೇಹಿತರು ಅವ್ರಿಗೆ ರೈಟ್ ಹ್ಯಾಂಡು, ಅವ್ರ ಹತ್ರ ಕರ್ಕೊಂಡು ಹೋದರು, ತೋರಿಸಿದ್ರು. ನಾನು ಹೇಳಿದೆ,
ಇದು ತುಂಬ ಅಪಾಯ ಅಂತ. ಇಲ್ಲ ಇಲ್ಲ, ಕ್ರಿಶ್ಚಿಯಾನಿಟಿನ ಎದುರಿಸೋಕೆ ನೀವು ಸ್ಟ್ರಾಟಜಿ ಅಂತೀರಲ್ಲ, ಆ ಥರ ಎದುರಿಸೋಕೆ ಸ್ಟ್ರಾಟಜಿ ಇದು, ಕ್ರಿಶ್ಚಿಯನ್ಸ್ ಎಲ್ಲ ಈ ಕಡೆ ಬರ್ಬೋದು ಅಂತ. ಈ ಕಡೆಯಿಂದನೂ ಆ ಕಡೆ ಓಡೋಗ್ಬಿಡ್ಬೋದಲ್ವಾ ಅಂತಂದೆ ನಾನು. ಯಾವುದು ಬೇಕಾದ್ರೂ ಪೂರ್ವ ಪಕ್ಷ ಆಗುತ್ತೆ. ಡಿ ವಿ ಜಿ ಅವ್ರಿಗೆ ಯಾರೋ ರಾ ಅಂದರೆ ರಾಮ ಅಂದರೆ ಏನು ಗೊತ್ತೆ, ರಾ ಅಂತ ಬಾಯಿ ಬಿಟ್ಟ ತಕ್ಷಣ ಪಾಪಗಳೆಲ್ಲ ಹೊರಗೆ ಬರುತ್ತೆ, ಹ್ಮ್ ಅಂದ ತಕ್ಷಣ ಮುಚ್ಕೊಂಡು ಬಿಟ್ಟರೆ ಪಾಪ ಅಲ್ಲೇ ಇರುತ್ತೆ ಅಂತ. ಡಿ ವಿ ರಾ ಅಂತ ಬಾಯಿ ತೆಗೆದಾಗ ಹೊರಗಿನ ಪಾಪ ಎಲ್ಲ ಒಳಗೆ ಬಂದು ಆಮೇಲೆ ಸೀಲಾದರೆ ಗತಿ ಏನು ಅಂತ ಕೇಳಿದ್ರು. ಅಂದರೆ ಸ್ಟ್ರಾಟಜಿ ಅನ್ನೋರು ಅದೇ, ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳೋದು. ಆಧ್ಯಾತ್ಮನಿಷ್ಠೆ ಅನ್ನೋದು ತುಂಬ ಮುಖ್ಯ ಅಂತ ನಾನು ಹೇಳಿದೆ. ನೋಡಿ, ನಿಮ್ಮ ಬುಡಕ್ಕೆ ಬರುತ್ತೆ, ನಿಮ್ಮ ಉದಯಪಾಳ್ಯ ಅಂತ ಕರಿತಾರೆ ಈಗ, ಉದಯಪುರಿನೋ ಏನೋ ಆಗಿದೆ, ಈ ಉದಯಪಾಳ್ಯಕ್ಕೆ ಬತ್ತಿ ಇಡ್ತಾರೆ ಅಂತಂದಿದ್ದೆ. ಹಾಗೆ ಆಗೋಗ್ಬಿಡ್ತು ಕೂಡ, ನಾನು ಹೇಳಿದ ಭವಿಷ್ಯ ನಿಜ ಆಗ್ಬಿಡ್ತು. ಆಮೇಲೆ ಹೀ ರಿಯಲೈಸ್ಡ್, ಅವ್ರಿಗೆ ತುಂಬ ದೊಡ್ಡ ಜ್ಞಾನೋದಯ ಮಾಡಿಸ್ಕೊಟ್ಟಿದ್ದಕ್ಕೆ ಜಕೀರ್ ನಾಯಕಿಗೆ ನಾವು ಕೃತಜ್ಞರಾಗಿರಬೇಕು. ಹೋಗಿ ಹಿಗ್ಗ ಮಗ್ಗ ಬಡಿಸ್ಕೊಂಡು ಬಂದುಬಿಟ್ರು. ತುಂಬ ಈಗಲೂ ಬೇಜಾರಾಗುತ್ತೆ ಪಾಪ ಅವ್ರು ಯಾಕೆ. ಎಲ್ಲೆಲ್ಲೂ ಹಾಕ್ತಾ ಇರ್ತಾರೆ. ಹೌದು, ಬೆಂಗಳೂರು ಬುಕ್ ಎಕ್ಸಿಬಿಷನ್ನು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಆದಾಗಲೆಲ್ಲ ರವಿಶಂಕರ್ ಅವ್ರದ್ದು ವಿಡಿಯೋ ಇಲ್ಲಿದ್ದೇ ಇರುತ್ತೆ. ಇಟ್ ಆಸ್ ಗ್ರೇಟೆಸ್ಟ್ ಹಿಟ್ಸ್. ಅದಕ್ಕೆ ಆಮೇಲೆ ನನ್ನ ಫ್ರೆಂಡ್ ಹೇಳಿದ್ರು, ಇವರು ರವಿಶಂಕರ್ ಅವರು ನೀವು ಮಹಾಕಾವ್ಯ ಬರೀಬೇಕು ಅಂದ್ಕೋತಿದ್ದೀರಲ್ಲ, ಯಾವಾಗ ಶುರು ಮಾಡ್ತೀರಾ ಅಂತೆಲ್ಲ ಹೇಳ್ತಾರೆ ನೋಡಿ ಅಂತ. ಅವ್ರು ಹೇಳಿದ್ರು, ಯಾವುದೋ ಜನ್ಮೇಜಾಯನ ಕಾಲದಲ್ಲಿ ನೋಡಿದ್ದು ನಾನು, ನೀವು ಈ ಡಿಸೆಂಬರಿಂದ ಬರೀತೀರಾ ಅಂತ. ಎಷ್ಟು ಡಿಸೆಂಬರ್ಗಳು ಬಂತು ಇನ್ನೂ ಬರೆಯೋಕ್ಕೆ ಶುರು ಮಾಡಿಲ್ಲ ನಾನು. ನನ್ನ ಭವಿಷ್ಯ ನಿಜ ಆಗ್ಬಿಡ್ತು, ಅವ್ರ ಭವಿಷ್ಯ ಸುಳ್ಳಾಗ್ಬಿಡ್ತು. ಅಂದರೆ ಅವರೆಲ್ಲ ಸನಾತನ ಧರ್ಮದ ಯಾವುದ್ಯಾವುದು ಕೆಲವು ಆಸ್ಪೆಕ್ಟ್ಸನ್ನು ಕೆಲವು ಕೆಲವ್ರನ್ನ ನೋಡ್ತಾ ಇರ್ತಾರೆ. ಅಷ್ಟು ಮಟ್ಟಿಗೆ ಅದು ಸರಿಯಾಗಿರುತ್ತೆ. ನಾವು ಬೀದಿಗೆ ಬಿದ್ದು ಅವ್ರ ಜೊತೆ ಜಗಳ ಆಡಬೇಕಾಗಿಲ್ಲ. ಆದರೆ ಅವರ ಮಾತುಗಳಲ್ಲಿ ಬರುವ ಸಮಸ್ಯೆಗೆ ಮುಖ್ಯ ಕಾರಣ ಮಾರ್ಕೆಟ್, ಅವ್ರಿಗೇನೋ ಪ್ರತಿಕೂಲವಾಗಿರುತ್ತಲ್ಲ ಅದನ್ನು ನೋಡ್ತಾರೆ. ಅದೇನಾಯಿತು ನನಗೆ, ಅವರ ರೈಟ್ ಹ್ಯಾಂಡ್ ಕಡೆಯಿಂದಲೇ ಬಂದ ಸುದ್ದಿ, ಆಸ್ಪಾಸ್ನಲ್ಲಿ ಅವರ ಭಕ್ತಾದಿಗಳೇ ಕೆಲವರು ಅದ್ರ ಮೂಲಕವಾಗಿ ಕ್ರಿಶ್ಚಿಯಾನಿಟಿ ಕಡೆ ವಾಲಕ್ಕೆ ಶುರು ಆಗಿಬಿಟ್ರು. ಆಗ ಆ ಪಾಂಪ್ಲೆಟ್ನೆಲ್ಲ ಅವರು ಸೀರಿಯಸ್ಸಾಗಿ ವ್ಯೂ ಮಾಡಬೇಕಾಯಿತು ಅಂತ. ಈ ತುಂಬ ನಾನ್ಸೆನ್ಸಿಕಲ್ಲಾದ ಯಾವುದಾದ್ರು ಇಂಡಿಯನ್ ಸೈನ್ಸು ಇತ್ಯಾದಿ ಪಾಂಪ್ಲೆಟನ್ನೆಲ್ಲ ಅವರು ಪ್ರಿಂಟ್ ಮಾಡಿಸಿದ್ರು ಮುಂಚೆ. ಅದಕ್ಕೆ ಅವ್ರ ಗುರುಗಳು ಮಹೇಶ್ ಯೋಗಿ. ಅದು ಇನ್ನೊಂದು ಮಹಾ ಹಿಪೋಕ್ರೆಟ್ ಕಲ್ಚರ್ ಆಗಿ ಕೂತ್ಬಿಟ್ಟಿದೆ. ಅಲ್ಲಿ ರಾಮ ಅಂತ ಒಂದು ರಾಜ ಅಂತ ಮಾಡಿಕೊಂಡು ನೆದರ್ಲ್ಯಾಂಡ್ಸಲ್ಲೂ ಎಲ್ಲ ಒಂದಿದೆ. ಅಲ್ಲಿ ರಾಮಾಸ್ ಅಂತಲೇ ಕರೆನ್ಸಿ ಬೇರೆ ಎಲ್ಲ ಉಂಟು. ಅಯ್ಯೋ ನೋಡಿ, ಬೇಕಾದಂತೆ ಎಲ್ಲ ಇದೆ. ಹಾಂ, ಮಹೇಶ್ ಯೋಗಿ. ಈಗಾದರೆ ಏನು, ಇವುಗಳೆಲ್ಲ ಎಚ್ಚರದಲ್ಲಿರಬೇಕು. ಏನಂದರೆ ನಮ್ಮ ಜನಸಾಮಾನ್ಯರಿಗೆ ಇಷ್ಟೇ, ಎಲ್ಲಿವರೆಗೂ ಅವರು ರಾಮಾಯಣ ಮಹಾಭಾರತ ಕಥೆಗಳನ್ನು ಪಂಚತಂತ್ರವನ್ನು ಎಂಜಾಯ್ ಮಾಡ್ತಾ ಇರ್ತಾರೋ, ನಮ್ಮ ಹಬ್ಬಗಳನ್ನು ಮಾಡಿಕೊಂಡು ನಮ್ಮ ಇಡ್ಲಿ ದೋಸೆಗಳನ್ನು ಮನೇಲಿ ಮಾಡ್ಕೊಂಡು ತಿಂತಾ ಇರ್ತಾರೋ, ಅಲ್ಲಿವರೆಗೂ ಚೆನ್ನಾಗಿರುತ್ತೆ ಸನಾತನ ಧರ್ಮ. ಇಟ್ಸ್ ಮೇ ಲುಕ್ ವೆರಿ ಸಿಂಪಲ್ ಆ್ಯಂಡ್ ವೈಟ್ ವಾಶ್ಡ್ ಪ್ಲೇನ್ ರಿಯಾಲಿಟಿ ಅಂತ. ಆಳಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಮನೆ ಒಳಗೆ ಇಡ್ಲಿ ದೋಸೆ ಮಾಡಿಕೊಂಡು ಮನೆ ಒಳಗೆ ಹಬ್ಬ ಮಾಡಿಕೊಂಡು ಅಂದರೆ ಬೇಕಾದಷ್ಟಿದೆ ಅಂತ ನನಗನ್ಸುತ್ತೆ. ಹೀಗೆ ರಾಮಾಯಣ ಮಹಾಭಾರತ, ನಮ್ಮ ಹಳಬರು ಪೆದ್ದತನ ಇದೆಯಲ್ಲ, ದಟ್ ಹ್ಯಾಸ್ ಸರ್ವ್ಡ್ ಸೋ ಮಚ್. ಈ ಸೋಕಾಲ್ಡ್ ಪೆದ್ದತನ ಸನಾತನ ಧರ್ಮ ತುಂಬ ಗಟ್ಟಿಯಾಗಿ, ಇವರು ಇಂಟೆಲೆಕ್ಚುಲೈಸೇಷನ್ ಮಾಡ್ತಾ ಹೋದಷ್ಟು ಸನಾತನ ಧರ್ಮ ವೀಕ್ ಆಗ್ತಾ ಬಂದಿದೆ ನೋಡಿ. ಏನಿಲ್ಲ, ನಮ್ಮ ಮನೆ ಎದುರಿಗೆ ತುಂಬ ಗುಡಿಸಲುಗಳೆಲ್ಲ ಇದ್ವು ಮುಂಚೆ, ಏರಿಯಾ ಎಲ್ಲ ಅಂತ ಡೆವಲಪ್ ಆಗಿರಲಿಲ್ಲ. ಆಗ ಯಾವುದೋ ಒಬ್ಬ ಹುಡುಗ ಅಲ್ಲಿದ್ದವನು ಇನ್ಯಾವುದೋ ತಮಿಳ್ನಾಡಿನ ಹುಡುಗಿನ ಹಾರಿಸ್ಕೊಂಡು ಬಂದುಬಿಟ್ಟ ಇಲ್ಲಿಗೆ, ಮದುವೆ ಮಾಡಿಕೊಂಡ. ಆಮೇಲೆ ಆ ಮಹಾಲಯ ಅಮಾವಾಸ್ಯೆ ಬಂತು, ಅವ್ರ ಹಿರಿಯರಿಗೆಲ್ಲರಿಗೂ ಎಡೆ ಇಡೋದಕ್ಕೆ ಅಂತ ಅವ್ರ ಸ್ಮಶಾನದಲ್ಲಿ ಸಮಾಧಿಗಳಿರೋ ಜಾಗ ಹೋಗಿದ್ರು. ಆಗ ಈ ಹುಡುಗಿ ತಲೆ ತಿರುಗಿ ಬಿದ್ದುಬಿಟ್ಲು. ಅದಕ್ಕೆ ಅಲ್ಲಿದ್ದವರೆಲ್ಲ ವ್ಯಾಖ್ಯಾನ ಏನು ಮಾಡ್ತಾಯಿದ್ರು ಅಂತೆ, ದೇವರಿಗೆ ಎಲ್ಲನೂ ಒಂದೇ, ಆದರೆ ಹಿರಿಯರಿಗೆ ಒಂದೇಯಾ, ಅವಳು ತಮಿಳ್ನಾಡಿಂದ ಬಂದವಳೆ, ಅವಳು ನಮ್ಮ ಜಾತಿ ಹುಡುಗಿ ಅಲ್ಲ, ಅದಕ್ಕೆ ಹಿರಿಯರು ಅವಳನ್ನು ಮೂರ್ಛೆ ಹೋಗ್ತಿದ್ದಾಳೆ ಅಂತ. ಅಂದರೆ ದೇ ವಿಲ್ ನಾಟ್ ಗೆಟ್ ಕನ್ವರ್ಟೆಡ್ ಈಸಿಲಿ ಅಂತ, ಆ ಸ್ಟ್ರಾಂಗ್ ಫೇಯ್ತು ಆ ಥರದ್ದು ಅಂತ. ಅಂದರೆ ನಾನು ಹೇಳೋದಿಷ್ಟೇ, ಇಂಟೆಲೆಕ್ಚುಲೈಸೇಷನ್ನು ಅದಕ್ಕೊಂದು ಮಟ್ಟ ಇದೆ, ಪೆದ್ದರಾಗಿರಬೇಕು ಅಂತಲ್ಲ. ಆಚರಣೆ ಇಲ್ಲದೇ ಇದ್ದಾಗ ಏನು ಇಂಟೆಲೆಕ್ಚುಲೈಸೇಷನ್ನು ಪ್ರಯೋಜನಕ್ಕೆ ಬರೋಲ್ಲ. ಮೋಸ್ಟ್ ಆಫ್ ದಿ ಪೇಪರ್ ಚಾಂಪಿಯನ್ಸ್ ಆಫ್ ಸನಾತನ ಧರ್ಮ
ದೇ ಆರ್ ಜಸ್ಟ್ ಇನ್ ಪೇಪರ್ಸ್. ಏ ನಾನು ರಿಪ್ಲೈ ಹಾಕ್ತೀನಿ, ಲೈಕ್ ಹಾಕ್ತೀನಿ, ಅದಕ್ಕೊಂದು ವಿರೋಧದ್ದೇನೋ ಒಂದು ನೋಟ್ ಬರೆದು ಬಿಡ್ತೀನಿ, ಈ ಥರದ್ದೆಲ್ಲನೂ. ಅದರಿಂದ ಏನು ಅಂಥದ್ದಾಗ ಆಗೋಲ್ಲ. ನಾವು ಆಚರಣೆಯಲ್ಲಿ ಉಳಿಸ್ಕೊಂಡ್ರೆ ಆಗುತ್ತೆ. ಆಚರಣೆಗೆ ಎಲ್ಲ ತುಂಬ ಬೇಕಾಗುತ್ತೆ. ಏನಾಗುತ್ತೆ, ಆಚರಣೆಯಲ್ಲಿ ಬೇಗ ಫೂಲಿಶ್ನೆಸ್ ಕಾಣಿಸುತ್ತೆ. ಎಸ್, ಲೈಫ್ ಈಸ್ ಫೂಲಿಶ್, ದಿ ವರ್ಲ್ಡ್ ಈಸ್ ಫೂಲಿಶ್. ನಮ್ಮ ಮತಾಚಾರಗಳಲ್ಲೆಲ್ಲ ಪ್ರಶ್ನೆ ಬರುತ್ತಲ್ಲ, ಇದೇನೋ ನಗುಪಾಟ್ಲಾಗಿ ಕಾಣಿಸುತ್ತೆ, ಮತ್ತೊಂದು ಕಾಣಿಸುತ್ತೆ, ಅದ್ರ ಬಗ್ಗೆ ತುಂಬ ಸಹಾನುಭೂತಿಯಿಂದ ಒಂದೇನೋ ಆರ್ಟಿಕಲ್ ಬರೆದುಬಿಟ್ರೆ ಬಹಳ ಡೀಸೆಂಟಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಒಂದು ಪದ್ಯ ಬರೆದ್ರೆ ಒಂದು ಸಾವಿರ ಛಂದೋದೋಷಗಳು ಎಲ್ಲ ಕಾಣಿಸುತ್ತೆ. ಬಟ್ ಕಾಳಿದಾಸ ಇಸ್ ಎ ಗ್ರೇಟ್ ಪೊಯೆಟ್ ಅಂದರೆ ತುಂಬ ಪ್ರಫೌಂಡಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಮಾಡೋದಿಲ್ಲ ಕ್ರಿಯಾತ್ಮಕವಾಗಿ. ಈ ಅದು ಬಂದಿರೋದು ಸಮಸ್ಯೆ. ಕ್ರಿಯಾತ್ಮಕವಾಗಿ ದೂಡಿದ್ರೆ ಚೆನ್ನಾಗಾಗುತ್ತೆ. ನಮಗಿಷ್ಟ ಇದ್ದಿದ್ದನ್ನು ನಾವು ಉಳಿಸ್ಕೊಳ್ಬೇಕಷ್ಟೆ. ಸಾರಿ, ತುಂಬ ರಿಪೀಟ್ ಮಾಡಿಬಿಟ್ಟಿದ್ದೆ. ಲೈಫನ್ನು ತುಂಬ ಶಿಸ್ತು ಮಾಡೋಕ್ಕೆ ಹೋಗಬಾರ್ದಪ್ಪ. ಇಲ್ಲ, ಅದು ಶಿಸ್ತಾಗಿಲ್ಲ. ಇಸ್ಲಾಮು ಕ್ರಿಶ್ಚಿಯಾನಿಟಿಯಲ್ಲಿ ಹಂಗೆ ಮಾಡಿಯೇ ಲೋಕಕ್ಕೆ ಕಂಟಕ ಆಗಿವೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಹ್ಯೂಮನ್ ಬೀಯಿಂಗ್ ವಿತ್ ಆಲ್ ಹಿಸ್ ಸ್ಮಾಲ್ನೆಸ್. ಅದು ಬಿಟ್ಟು ಯಾರಿಗೂ ಆಸ್ತಿ ಪಾಸ್ತಿ ಇಲ್ದಂಗೆ ಮಾಡ್ತೀವಿ, ಹಂಗೆ ಮಾಡ್ತೀವಿ ಅಂತ ಕಮ್ಯುನಿಸಮ್ ಹೋಗಿ ಸರ್ವನಾಶ ಆಗಿದ್ದು. ಪ್ರಕೃತಿ ವಿರೋಧವಾಗಿ ಮಾಡಿದ್ದು ಯಾವುದೂ ಉಳಿಯೋಲ್ಲ. ಈ ಬಾಲ್ ಸನ್ಯಾಸ ಈ ಥರದ್ದು ಮತ್ತೊಂದು ನಮ್ಮಲ್ಲಿ ಮಾಡಿದ್ರಲ್ಲ ವಿವೇಕ, ಮಾಸ್ ಮೂಮೆಂಟಾಗಿ ಸನ್ಯಾಸ ಬುದ್ಧ ಮಾಡಿದ್ದು, ಇಲ್ಲೆಲ್ಲ ಅದೇ ಥರ ಕಾಣಿಸುತ್ತೆ. ಏನು ರಿಲಿಜನ್ ಇಲ್ಲ. ಇವಾಗ ನಾನು ಒಂದು 3 ವರ್ಷ ನಾರ್ವೆಲಿದ್ದೆ, ಅಲ್ಲಿ ಅವರು ಚರ್ಚ್ಗೆ ಹೋಗಲ್ಲ ಅಂಡ್ ಏನೂ ಇಲ್ಲ ಅಂತಾರೆ. ನೋ ರಿಲಿಜನ್ ಎಕ್ಸ್ಪೋರ್ಟ್ ಮಾಡ್ತಾರೆ. ಆಫ್ ಕೋರ್ಸ್ ಅದಿದೆ. ಮತ್ತು ಇನ್ನೊಂದೇನೆಂದರೆ ಸಂತೋಷ ಇದೆಯಾ ಅವ್ರಿಗೆ ಅಂತ ನೋಡ್ಕೋಬೇಕು. ಹಾಂ, ಸಂತೋಷ ಇಲ್ಲದೇ ಇದ್ದರೆ ನನಗೆ ಅದೂ ಇಲ್ಲ ಇದೂ ಇಲ್ಲ ಅಂದರೆ ಏನು ಪ್ರಯೋಜನ? ಸಂತೋಷ ಇದ್ದು 1000 ರೋಗ ಇದ್ದರೂ ಪರವಾಗಿಲ್ಲ ಅಲ್ವಾ? ಅಲ್ಲಿ ಸಂತೋಷ ಇಲ್ಲ ಅನ್ನೋದಕ್ಕೆ ಸಂತತಿ ಇಲ್ಲದೆ ಇರೋದೇ ದೊಡ್ಡ ಉದಾಹರಣೆಯಾಗಿ ಕಾಣಿಸ್ತಾ ಇದೆಯಮ್ಮ. ಯಾಕೆಂದ್ರೆ ನಮ್ಮ ಸಂತೋಷ ಪರ್ಪಿಚುಯೇಟ್ ಆಗ್ಲಿಂತ ತಾನೇ ಸಂತಾನ ಬರೋದು. ಅಲ್ಲಿ ಅಷ್ಟಂಗೆ ಡಿಪ್ರೀಟ್ ಆಗ್ತಾ ಇದೆ ಅಂದರೆ ಏನು ಅರ್ಥ ಆಗುತ್ತೆ? ಆಕ್ಟಿವಿಟಿ ಇಲ್ಲದೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ, ಗೀತಾಚಾರ್ಯ ಹೇಳ್ತಾನೆ. ಏನೋ ಒಂದು ಚಟುವಟಿಕೆ ಇಲ್ಲದೆ ಮನುಷ್ಯ ಇರೋಕ್ಕಾಗೋದಿಲ್ಲ. ಖಾಲಿ ಜಾಗದಲ್ಲಿ ಕಳೆನೇ ಬೆಳೆಯೋದು ಅಂತ ಮತ್ತೆ ಅನ್ನಿಸ್ತಾ ಇರುತ್ತೆ. ಇಟ್ಕೋಬೇಕು. ನೋನ್ ಡೆವಿಲ್ ಈಸ್ ಆಲ್ವೇಸ್ ಬೆಟರ್. ನಾವು ಮಣ್ಣು ಮಾಮಿಯಾರ್ ಅಂತ ತಮಿಳಲ್ಲಿ ಒಂದು ಗಾದೆ ಇದೆ. ಒಬ್ಬಳಿಗೆ ಅತ್ತೆ ಇರಲಿಲ್ವಂತೆ, ಅತ್ತೆ ಇಲ್ಲದಿದ್ದರೆ ಬೈಸ್ಕೊಳ್ಳೋದು ಹೇಗೆ, ಬೈಸ್ಕೊಳ್ಳೋದಿಲ್ದರೆ ಮನೆ ಕೆಲಸ ಮಾಡೋದು ಹೇಗೆ ಅಂತ ಒಂದು ಅತ್ತೆ ವಿಗ್ರಹ ಮಾಡಿಟ್ಟು, ಅತ್ತೆ ಇವತ್ತೇನು ಅಡುಗೆ ಮಾಡಲಿ ಅಂತ, ಹಾಂ ಇವತ್ತು ಬೆಂಡೆಕಾಯಿ ಹುಳಿ ಮಾಡ್ಲಾ ಅಂತ ಅಂದ್ಕೊಂಡು ಮಾಡ್ತಾ ಇದ್ಲಂತೆ. ವಿ ನೀಡ್ ಸಮಥಿಂಗ್, ಬೇಕಾಗುತ್ತೆ. ಆರ್ಟ್ ಈಸ್ ದಟ್. ಆರ್ಟ್ ಈಸ್ ಕ್ರಿಯೇಟಿಂಗ್ ಎ ವರ್ಚುವಲ್ ಲೈಫ್ ಅಲ್ವಾ? ಥಿಯೇಟ್ರ್ ಈಸ್ ದಟ್, ಫಿಲ್ಮ್ ಈಸ್ ದಟ್, ಅವೆಲ್ಲ ಸಂತೋಷದ ರೀತಿನೇ ಅಂತ ಗೊತ್ತಾಗುತ್ತೆ. ಹಾಗಾಗಿ ದಿಸ್ ಆರ್ ಆಲ್ ಪಾರ್ಟ್ ಆಫ್ ಥಿಂಗ್ಸ್. ಒನ್ಮೆ ಸಿ ಎ ವರ್ಲ್ಡ್ ವಿಥೌಟ್ ಪೊಲಿಟಿಕಲ್ ಪಾರ್ಟೀಸ್ ಬಟ್ ನಾಟ್ ವಿಥೌಟ್ ರಿಲಿಜನ್. ಹಾಗಾಗಿ ಅದು ಇದ್ದೇ ಇರುತ್ತೆ. ಮನುಷ್ಯನ ಇನ್ನರ್ ಕ್ವೆಸ್ಟ್ ಇದ್ದೇ ಇದೆ, ಬಂದೇ ಬರುತ್ತೆ. ಅವ್ರ ಬಾಯಿಗೆ ಮೇಲೆ ಹೇಳ್ಕೋಬೋದು ಅಷ್ಟೇ. ಎಷ್ಟೋ ಜನ ಬೂಟಾಟಿಕೆ ಐ ಆಮ್ ನಾಟ್ ರಿಲಿಜಿಯಸ್, ಐ ಆಮ್ ಸ್ಪಿರಿಚುವಲ್ ಅಂತೆಲ್ಲ ಹೇಳ್ತಾರೆ. ನನಗೆ ಅದರೊಳಗೆ ಏನು ಬೇಳೆ ಕಾಳು ಕಾಣೋದೇ ಇಲ್ಲ. ಅಲ್ಲಿ ಅಷ್ಟಾಗುವಷ್ಟರಲ್ಲಿ ಇಮಿಗ್ರೇಷನ್ ಅವ್ರ ಪ್ರಾಬ್ಲಮ್ ಬರುತ್ತೆ. ಅದೀಗ ಅಂದರೆ ಅಲ್ಲಿ ಈ ಆಗ ಅದನ್ನು ಎದುರಿಸಲಿಕ್ಕೆ ಬೇಕಾಗಿ ತುಂಬ ಹಾರ್ಡ್ ಕೋರ್ ಆಗಿ ಒಬ್ಬ ಹೋಗಿ ಗುಂಡ ಕೊಂದ್ಬಿಟ್ಟ ಸಮಾಜ ನಮ್ಮಲ್ಲಿ ನಾರ್ವೆನಲ್ಲಿ ಆಗಿದ್ದು. ಯಾಕೆಂದರೆ ಅದೇನು ಸೆಕ್ಯುಲರೈಸ್ ಆಗ್ತಾ ಇದೆ, ಹೊರಗಡೆ ಜನ ಬರ್ತಾ ಇದ್ದಾರೆ, ಜನಕ್ಕೆ ಒಂದು ಬರವಣಿಗೆ ಸುಳ್ಳಿಗೆ ಮೂಡಲಿ ಅಂತ ಒಂದು ಅವ್ರದ್ದು ಜನ ಅನ್ಬಿಟ್ಟು ಗುಂಡ ಕೊಂದ್ಬಿಟ್ಟಿದೆ. ನನಗದೇ ಅನಿಸೋದು, ನಮ್ಮ ವಿ ಹ್ಯಾವ್ ಟು enjoy an amount of ignorance, foolishness. It's all part of the program.
ನಾವು ತುಂಬ ರ್ಯಾಷನಲೈಸ್ ಮಾಡಿದ್ರೆ ನಾವೇ ಅಸಂಗತವಾಗ್ಬಿಡ್ತೀವಿ. ಅದು ಏನು ಮೂರ್ತಿ ಯಾರು ಬಿಡ್ತಾರೆ, ಮನೇನ ತುಂಬ ಕ್ಲೀನಾಗಿ ಇಟ್ಕೊಂಡ್ರೆ ನಾವೇ ಕಸ ಆಗ್ಬಿಡ್ತೀವಿ ಅಂತ. ದಟ್ಸ್ ಇಟ್. ಮನೆ ಕೆಲಸ ಮಾಡ್ತಾ ಇದ್ರೆ ಮನೆ ಗಲೀಜಾಗ್ತಾನೆ ಇರುತ್ತೆ, ಅಡುಗೆ ಮಾಡ್ತಾ ಇದ್ರೇ ಅಡುಗೆ ಮನೆ ಗಲೀಜಾಗಿರೋದು. ನನಗದಕ್ಕೆ ನಾನು ರಾಮಕೃಷ್ಣ ಆಶ್ರಮದಲ್ಲಿ ಹೇಳಿ ಬಂದಿದ್ದೆ, ತುಂಬ ನೀಟಾಗಿ ಹಿಂಗೆ 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 ಮಾಲೆ ಕಟ್ಟಿಂಗ್ ಹಿಂಗೆ ಒಳ್ಳೆ ಚರ್ಚ್ ಆಲ್ಟರ್ ಥರ ಮಾಡಿದ್ರೆ ಸ್ವಲ್ಪ ಪೂಜೆ ಪುನಸ್ಕಾರ ಮಂತ್ರಾಕ್ಷತೆ ಚೆಲ್ಲಿರಬೇಕು, ಹೂ ಚೆಲ್ಲಿರಬೇಕು, ಸ್ವಲ್ಪ ನೀರು ಬಿದ್ದಿರಬೇಕು, ಸ್ವಲ್ಪ ಮೆಸ್ಸಿ ಆಗಿರೋದು. ದಟ್ ಈಸ್ ದಟ್. ಹಾಗೆ ಅವಳೇ ಸದಾ ಬಾಟಲ್ಡ್ ವಾಟರೇ ಕುಡಿತಾ ಇರ್ತೀನಿ, ಮತ್ತೊಂದು ಮಾಡ್ತೀನಿ, ಮಾಸ್ಕ್ ಹಾಕ್ಕೊಂಡು ತಿರುಗ್ತೀನಿ ಅನ್ನೋರಿಗೆ ಬರಬಾರ್ದ ರೋಗಗಳು ಬಂದ್ಬಿಡುತ್ತೆ. ಡಿಫೆನ್ಸಿವ್ ಸಿಸ್ಟಮ್ಮೇ ಇಲ್ಲದೆ ಒಂದೊಂದಷ್ಟು ಹೊರಟತನ ಇರುತ್ತಲ್ವಾ, ರಸ್ಟಿಕ್ ಆದದ್ದು. ಹಾಗಾಗಿ ಸನಾತನ ಧರ್ಮ ನಮ್ಮ ಸಾಮಾನ್ಯ ಜನ ನಡೆಸ್ಕೊಂಡು ಬಂದಿದ್ದಾರಲ್ಲ, ಅದೇ ಸರಿ, ಅದೇ ಚೆನ್ನಾಗಿರೋದು. ಅದನ್ನು ಉಳಿಸೋದು ಬೆಳೆಸೋದು ಏನು ಮಾಡಬೇಕಲ್ಲ. ನನಗೆ ಮತ್ತೆ ನಮ್ಮ ರಾಮಸ್ವಾಮಿಯವರು, ಎಸ್ ಆರ್ ರಾಮಸ್ವಾಮಿಯವರು ಹೇಳಿದ್ದೆ ಜ್ಞಾಪಕ ಬರುತ್ತೆ, ಬೆಂಗಳೂರು ರಸ್ತೆಯಲ್ಲಿ ಎಲ್ಲಾದರೂ ಒಂದು ಡ್ರೈನೇಜ್ ಚೋಕ್ ಆಗಿ ಒಂದು ಹೆಗಣ ಬೀದಿಗೆ ಬಿದ್ದರೆ ಎಲ್ಲಿಂದ ಎಂಟತ್ತು ಕಾಗೆ ಬಂದು ತಿಂದುಬಿಡುತ್ತೆ, ಆದರೆ ಕಾರ್ಪೊರೇಷನ್ ಒಂದು 5,000 ಕಾಗೆಯನ್ನು ಸಾಕ್ತೀವಿ ಅಂತ ಮಾಡಿದ್ರೆ ವಿವೇಕ ಆಗುತ್ತೆ ಎಂದಿದ್ರು. ಹಾಗೆ ಸನಾತನ ಧರ್ಮದ ಆ ಒಂದು ನೇಚರ್ ಇದೆಯಲ್ಲ, ನಾವು ಬದುಕಿದ್ರೆ ಆಗುತ್ತೆ. ಅದಕ್ಕೆ ನಾವೊಂದು ಒಂದು ಇನ್ಸ್ಟಿಟ್ಯೂಷನ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅನ್ನೋದೆಲ್ಲ ಇದೆಯಲ್ಲ, ದಟ್ ಮೇ ಕೌಂಟರ್ ವರ್ಕ್. ಹಾಗಂತ ನಾನು ವಿ ಶುಡ್ ಬಿಕಮ್ ಬ್ಲೈಂಡ್ ಆಗಿ ಭೋಲಾಶಂಕರನ್ ಥರ ಇರಬೇಕು ಅಂತ ನಾನು ಹೇಳೋದಿಲ್ಲ. ಮಾಡಬೇಕು, ಆದರೆ ಇವುಗಳ ಉದ್ದೇಶ ಇಷ್ಟೇ ಅಂತ ತಿಳ್ಕೊತಿರ್ಬೇಕು. ಕೃಷ್ಣ ತನ್ನ ಜನರನ್ನು ಹೇಗೆ ನಾಶ ಮಾಡಿದ್ನಲ್ಲ, ಯಾದವರನ್ನು ಕಡೆಗೆ ಸಂಹಾರ, ತನ್ನ ಮಕ್ಕಳಿಂದ ತನ್ನ ಕೊಂದು ತಾನು ಸತ್ತ, ಇದು ನಮ್ಮ ಗಮನದಲ್ಲಿರಬೇಕು ಅಂತ ಅನಿಸುತ್ತೆ. ಇದರಲ್ಲಿ ತುಂಬ ಬ್ಯಾಕ್ಸೀಟ್ ಡ್ರೈವಿಂಗ್ ಜಾಸ್ತಿ ಆಗ್ಬಿಡುತ್ತೆ. ಕಾಂಗ್ರೆಸ್ಸನ್ನು ಡಿಸಾಲ್ವ್ ಮಾಡಿಬಿಡಬೇಕು ಅಂತ ಗಾಂಧಿ ಹೇಳಿದ್ರು ಕೇಳಲಿಲ್ಲ ಕಾಂಗ್ರೆಸ್ನವರು, ಆ ಥರ ಆಗ್ಬಿಡುತ್ತೆ. ಇಲ್ಲಿದ್ರೆ ಮಾತಾಡ್ತಾನೆ ಇರ್ತೀನಿ. ಭಾನುವಾರ ಬೆಳಗ್ಗೆ 3 ಗಂಟೆ ಕಾಲ ಹೇಗೆ ಹೋಯಿತು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಕಿಂಚಿತ್ತು ಅನೌಪಚಾರಿಕವಾಗಿ ನಡೆದ್ರೂ ತುಂಬ ತಾಳ್ಮೆಯಿಂದ ನಮ್ಮೆಲ್ಲರ ಪ್ರಶ್ನೆಗಳನ್ನು ನಮ್ಮ ಅಚ್ಚುಮೆಚ್ಚಿನ ಶ್ರದ್ಧಾದಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಎಲ್ಲ ಇದು ಮಾಡಿದ್ದಾರೆ. ಎಲ್ಲ ಸಹೃದಯದ ಪರವಾಗಿ ಗೌರವಾರ್ಪಣೆ. ಒಂದು ನಿವೇದನೆ ಇದೆ, ನಾನು ಹೇಳಿದ್ರೆ ಅದಾಗಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸ್ಟೂಡೆಂಟ್ಸ್ ಆ್ಯಂಡ್ ಲಿಸ್ನರ್ಸ್ ಅಂತ ಏನೋ ಹಾಕಿದ್ದೀರಲ್ಲ, ಸ್ಟೂಡೆಂಟ್ಸ್ ಅನ್ನೋ ಪದ ತೆಗೆದುಬಿಡಿ. ನನಗೆ ಯಾರು ಸ್ಟೂಡೆಂಟ್ಸ್ ಇಲ್ಲ, ನಾನು ಎಲ್ಲೂ ಪಾಠ ಮಾಡೋದಿಲ್ಲ, ಏನೂ ಇಲ್ಲ. ಅದನ್ನ ಯಾವುದೋ ಇಲ್ಲಪ್ಪ ಬೇಡ ಬೇಡ, ಅದು ಆಮೇಲೆ ಹೆಬ್ಬೆರಳು ತಗೊಂಡ್ಬಿಡ್ತಾರೆ ಭಯ ಜನಕ್ಕೆ. ಅದೇ ಆ ಥರದ್ದು ಯಾವುದು ಬೇಡ ಅಂತಷ್ಟೇ ನನಗನ್ಸೋದು. ಮತ್ತೆ ಫೋಟೋ ಗೀಟ ಯಾವುದು ಹಾಕಬೇಡಿ ದಯವಿಟ್ಟು, ನಾಮ ರೂಪ ಎರಡು ಅವಾಯ್ಡ್ ಮಾಡಿದಷ್ಟು ಒಳ್ಳೇದು. ಕಷ್ಟ ಊರು 3 ಎಲ್ಲರೂ ಬೈಕೊಂಡು ತಿರ್ತಾ ಇರ್ತಾನೆ, ಆ ಬೇಗಳು ನನಗೆ ಕೇಳಿಸುತ್ತೆ. ಆಮೇಲೆ ಇವತ್ತು ಲೈನ್ ಆಫ್ ಫೈರ್ ಅಲ್ಲಿ ತುಂಬಾ ಜನ ಇದ್ರು, ಲೈನ್ ಆಫ್ ಫೈರ್ ನೀವು ಹೇಳಿದ್ದು ಸುಮಾರು ಜನರದ್ದು ವಿಷಯ ಮಾತಾಡಿದ್ವಲ್ಲ, ಲೈನ್ ಆಫ್ ಫೈರ್ ಅಂದ್ರೆ ಶೂಟ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರು. ಏ ನನಗೆ ಗೊತ್ತಿಲ್ಲಪ್ಪ, ಅದಕ್ಕೆ ಹೇಳಿದ್ದು ಯಾರಿಗೆ ನೋವು ಮಾಡ್ತಾ ಇರ್ತೀನೋ ಬೇಜಾರು ಮಾಡ್ತಾ ಇರ್ತೀನೋ ಗೊತ್ತಿಲ್ಲ, ಏನ್ ಮಾಡೋದು, ಬಾಯಿ ಸ್ವಲ್ಪ ಲೂಸ್ ಸ್ಟಾಕ್ ಮಾಡ್ತಾ ಇರುತ್ತೆ ಅವತ್ತು, ಇಲ್ಲ ತಿನ್ಬೇಕು ಇಲ್ಲ ಬೈಬೇಕು ಎರಡು ಬಿಟ್ಟು, ಅದಕ್ಕೆ ಭಯ ಆಗುತ್ತೆ. ಭೋಜನದ ವ್ಯವಸ್ಥೆ ಆಗಿದೆ, ಎಲ್ಲರೂ ಖಂಡಿತ ಊಟ ಮಾಡಿಕೊಂಡು ಹೋಗಬೇಕು. ಮತ್ತೆ ಇಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟಿಂದ ಸಿಡಿಸು ಮತ್ತು ಪುಸ್ತಕಗಳು ಇದೆ, ಇಲ್ಲೇ ಇಟ್ಟಿದ್ದೀವಿ, ಬೇಕಿದ್ರೆ ಅದು ತಗೋಬೇಕು.